ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಇಂದಿನ ಸಮಗ್ರ ಸ್ವಾಸ್ಥ್ಯ 355 ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮ ಪ್ರಾರಂಭಿಸಕ ಮುಂಚೆ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿಯವ್ರಿಗೂ, ಗ್ರ್ಯಾಂಡ್ ಮಾಸ್ಟರ್ ಆದ ನಮ್ಮ ಮಾತಾರ್ ಬಾಬಾಜಿಗೂ ಎಲ್ಲರಿಗೂ ಪ್ರತ್ಯೇಕ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮೊದಲನೇದಾಗಿ ಅಂತರ್ಮುಖ ಪ್ರಾಣಾಯಾಮ ಮಾಡ್ತೀವಿ, ಆಮೇಲೆ ಧ್ಯಾನಾಭ್ಯಾಸ, ಒಂದು 50 ನಿಮಿಷ ಕಾಲ ಧ್ಯಾನಾಭ್ಯಾಸ. ತದನಂತರ ನಮ್ಮ ಆಧ್ಯಾತ್ಮಿಕ ಪರಿಕಲ್ಪನವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ PSSM 18 ತತ್ವಗಳು, PSSM 18 ತತ್ವಗಳು, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಏನಿದೆಯೋ ಹೌದು, ಅದಕ್ಕೆ ಸಂಬಂಧಿತ 18 ತತ್ವಗಳು ತಿಳ್ಕೊತೀವಿ. ಸೊ ಅದೇ ಅದ್ಭುತವಾದ ತತ್ವಗಳಿದು. ಇದು ಬ್ರಹ್ಮಸೂತ್ರಗಳು ಅಂತ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ಬ್ರಹ್ಮಸೂತ್ರಗಳಿಗೆ ಸಮಾನ ಇದು, ಖಂಡಿತವಾಗಿ ಎಲ್ಲರೂ ತಿಳ್ಕೋಬೇಕು, ನಮ್ಮ ಜೀವನದಲ್ಲಿ ಪಾಲನೆ ಮಾಡಬೇಕಾಗತ್ತೆ. ಆಮೇಲೆ ನಮ್ಮ ಸಮಗ್ರ ಜೀವನಶೈಲಿ ಭಾಗದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ದೇವರುಗಳು ಮುದ್ರಗಳಲ್ಲಿ ಕೂತ್ಕೊತಾ ಇದ್ರು, ನಮ್ಮ ದೇವರುಗಳು ಎಲ್ಲರನ್ನು ಮುದ್ರಗಳು ಯಾವ ಮುದ್ರಗಳಲ್ಲಿ ಕೂತ್ಕೊತಾ ಇದ್ರು, ಮುದ್ರಗಳ ಪ್ರಾಧಾನ್ಯತೆ ಆವಾಗಲೇ ಇತ್ತು, ತುಂಬ ಹಳೆಯ ಕಾಲದಿಂದ ಇತ್ತು ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಕೊನೆಯದಾಗಿ ಅಭ್ಯಂಗ ಸ್ನಾನ, ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆ ಮದ್ದು ಭಾಗದಾಗಿ ಅಭ್ಯಂಗ ಸ್ನಾನದು ಎಣ್ಣೆ ಸ್ನಾನದ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಎಲ್ಲರೀಗ ಅಂತರ್ಮುಖ ಪ್ರಾಣಾಯಾಮ ಮಾಡೋಕ್ಕೆ, ಅಂತರ್ಮುಖ ಪ್ರಾಣಾಯಾಮ ಈಗಾಗಲೇ ಗೊತ್ತಿದ್ರೆ ಸೊ ಶುರು ಪ್ರಾರಂಭಿಸಿ, ನೀವು ಇಲ್ಲಾಂದ್ರೆ ಒಂದು ಸಂಬಂಧಿತ ಸಲಹೆಗಳು ಹೇಳ್ತೀನಿ, ಸೊ ದಯವಿಟ್ಟು ಅದನ್ನು ಪಾಲನೆ ಮಾಡ್ಕೊಳ್ಳಿ. ಎಲ್ಲರನ್ನು ತಡೆಗಲ್ಲು ತೆಗಿಬಿಡಿ, ಕನ್ನಡಿಗಲು ತೆಗೆದು ಇಟ್ಕೊಳ್ಳಿ, ಈ ಥರ ಚಿನ್ಮುದ್ರದಲ್ಲಿ ಚಿನ್ಮುದ್ರ ಇಟ್ಕೊಳ್ಳಿ, ಚಿನ್ಮುದ್ರ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ, ಆರಾಮಾಗಿ ಬೆನ್ನು ನಿಟ್ಟರ ಆಗಿರಲಿ, ಆರಾಮಾಗಿ ಕೂತ್ಕೊಳ್ಳಿ, ಕಣ್ಮುಚ್ಕೊಂಡೆ ಈ ಪ್ರಕ್ರಿಯೆಯನ್ನು ಅಂತರ್ಮುಖ ಪ್ರಾಣಾಯಾಮವನ್ನು ಮಾಡ್ಬೋದು. ಅಂತರ್ಮುಖ ಪ್ರಾಣಾಯಾಮ ಈಗಾಗಲೇ ನಿಮ್ಗೆ ಗೊತ್ತಿದೆ, ಅಂತರ್ಮುಖ ಪ್ರಾಣಾಯಾಮ ಮಾಡಿದರೆ ನಮಗೆ ಪೂರ್ತಿ ನಮ್ಮ ಒಳಗಿರುವಂತಹ ಶ್ವಾಸಕೋಶಗಳು, ಶ್ವಾಸ ಸಂಬಂಧಿತ ಎಲ್ಲದನ್ನು ಪ್ಲಮ್, ಯಾವುದೇ ಪ್ಲಮ್ ಇದ್ರೂ, ಪ್ಲಮ್ ಹೆಚ್ಚಿದ್ರು ಪ್ಲಮ್ ಅಂತೂ ಎಲ್ಲ ಆಚೆ ಕಡೆ ಹೋಗುತ್ತೆ. ಅದು ಒಂದೇ ಅಲ್ಲ, ಅಂತರ್ಮುಖ ಪ್ರಾಣವನ್ನು ನಾವು ಪೂರ್ತಿ ಮೇಲೆ ತಗೊಂಡು ಅದನ್ನ ಒಂಥರ ಚರ್ನಿಂಗ್ ತರ ಮಾಡಿ ಮತ್ತೆ ಕೆಳಗಡೆ ಬಿಡ್ತಾ ಇರ್ತೀವಿ. ಆವಾಗ ಅದರಲ್ಲಿ ಅತಿ ಹೆಚ್ಚಾಗಿ ಒಂದು ಉಷ್ಣತೆ ಅನ್ನೋದು ಉತ್ಪನ್ನ ಆಗುತ್ತೆ. ಆ ಉಷ್ಣತದಿಂದ ಯಾವುದೇ ಪ್ಲಮ್ ಏನಿದ್ರು ನಮ್ಮ ಶ್ವಾಸನಾಳ ಒಳಗಡೆ ಎಲ್ಲ ಪ್ಲಮ್ ಎಲ್ಲ ತೆಗೆದಾಗ್ತದೆ ಮತ್ತೆ ಆಚೆ ಕಡೆ ಕಲಿಸ್ತಾ ಇರ್ತದೆ. ಸೊ ಈ ಜೊತೆಗೆ ನಾವು ಯಾವುದೇ ಪ್ರಾಣ ತಗೊಂತಾ ಇದೀವೋ, ಸೊ ಉಸಿರಾಟ ತಗೊಂತಾ ಇದೀವೋ, ಬಿಡೋ ಉಸಿರಾಟ ಜಾಸ್ತಿ ಆಗ್ತಾ ಇದೆ, ತಗೊಂಡಂತ ಉಸಿರಾಟ ಕಡಿಮೆ ಇದೆ. ಈಗ ಈ ಮೂಗಿಂದ ಈ ಥರ ನೋಡಿಕೊಂಡ್ರೆ 20 ಸೆಂಟಿಮೀಟರ್ಸ್ ವರೆಗೂ ನಾವು ಉಸಿರಾಟವನ್ನು ಬಿಡ್ತಾ ಇರ್ತೀವಿ ಪ್ರತಿ ಸಾರಿ, ಮತ್ತೆ 10 ಸೆಂಟಿಮೀಟರ್ಸಿಂದ ಹತ್ರ ತಗೊಂತೀವಿ ಉಸಿರಾಟ, ಅಂದರೆ ತಗೊಳೋದು ಉಸಿರಾಟ ಕಡಿಮೆ ಇದೆ, ಬಿಡೋ ಉಸಿರಾಟ ಜಾಸ್ತಿ ಇದೆ, 20 ಸೆಂಟಿಮೀಟರ್ಸ್ ವರೆಗೂ ಹೋಗುತ್ತೆ. ಈ ಥರ ಮಾಡ್ತಾ ಇದ್ರೆ ನಮ್ಮ ಪ್ರಾಣಶಕ್ತಿ ಎಷ್ಟು ಜಾಸ್ತಿ ಆಚೆ ಕಡೆ ಹೋಗ್ತಾ ಇದೆ, ಪ್ರಾಣಶಕ್ತಿ ಒಳಗಡೆ ಬರುವಂಥ ಪ್ರಾಣಶಕ್ತಿ ಕಡಿಮೆ ಇದೆ. ಅದನ್ನು ಈ ಎರಡನ್ನೂ ಸರಿಪಡಿಸೋಕ್ಕೆ ನಮ್ಮ ಅಂತರ್ಮುಖ ಪ್ರಾಣ ಅನ್ನೋದು ತುಂಬ ಸಹಾಯ ಆಗುತ್ತೆ. ಈಗಾಗಲೇ ನಾವು ಪ್ರತಿಯೊಂದು ನಿಮಿಷಕ್ಕೆ 15 ಸರಿ ನಾವು ಉಸಿರಾಟ ಮಾಡ್ತೀವಿ, ಅಂದರೆ ಒಂದು ನಿಮಿಷಕ್ಕೆ 15 ಸರಿ, ಅಂದರೆ ಒಂದು ದಿವಸಕ್ಕೆ 21,600 ಸರಿ ನಾವು ಉಸಿರಾಟ ಮಾಡ್ತಾ ಇರ್ತೀವಿ. ಅಂದರೆ ಎಷ್ಟು ಪ್ರಾಣಶಕ್ತಿ ಜಾಸ್ತಿ ಬಿಡ್ತಾ ಇದ್ವಿ, ಎಷ್ಟು ಪ್ರಾಣಶಕ್ತಿ ಕೆಳಗಡೆ ಒಂದು ಹೊರಗಡೆ ತಗೊಳ್ತಾ ಇದ್ವಿ ಅನ್ನೋದು ಪ್ರಾಧಾನ್ಯವಾಗುತ್ತದೆ. ಅದಕ್ಕೋಸ್ಕರ ಇದನ್ನು ಸರಿಪಡಿಸೋಕ್ಕೆ, ಇದನ್ನು ಸರಿಯಾಗಿ ಸೊ ಇದೆಲ್ಲ ಒಂದು ಸರಿಪಡಿಸೋಕ್ಕೆ ಖಂಡಿತವಾಗಿ ನಾವೇನು ಮಾಡಬೇಕಂದ್ರೆ ಈ ಅಂತರ್ಮುಖ ಪ್ರಾಣಾಯಾಮ ಮಾಡ್ತಾ ಹೋದರೆ ನಮ್ಮ ಅಂತರ್ಮುಖ ಪ್ರಾಣ ಜಾಸ್ತಿ ಹೋಗ್ತದೆ, ಜಾಸ್ತಿ ಆಗ್ತಾ ಇರ್ತದೆ, ಪ್ರಾಣಮಯ ಕೋಶದಲ್ಲಿ ಹೆಚ್ಚು ಒಳ್ಳೆಯ ಪ್ರಾಣಮಯ ಶಕ್ತಿ ಅನ್ನೋದು ನಮಗೆ ಸಿಗ್ತಾ ಇರ್ತದೆ ಸ್ನೇಹಿತರೆ. ಇದು ಇದಕ್ಕಿರುವಂಥ ಲಾಭಗಳು, ಇದು ತುಂಬ ಲಾಭಸಾಟಿ. ಅದೊಂದೇ ಅಲ್ಲ, ಇದು ಮಾಡಿದ ಮೇಲೆ ನೀವು ಧ್ಯಾನ ಮಾಡಿದರೆ, ಧ್ಯಾನದಲ್ಲಿ ಕೂತ್ಕೊಂಡ್ರೆ ಅದ್ಭುತವಾದ ಧ್ಯಾನ ಸಿಗುತ್ತೆ. ಪ್ರತಿಯೊಂದು ದಿವಸ ನೀವು ಮನೆಯಲ್ಲಿನೂ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ಒಂದು 4 ರಿಂದ 5 ಬಾರಿ ಪ್ರಾಕ್ಟೀಸ್ ಮಾಡಿ ನಮ್ಮ ಹಲವಾದ ಧ್ಯಾನ ಅಭ್ಯಾಸಕ್ಕೆ ಹೋಗೋಣ. ರೈಟ್ ಸ್ನೇಹಿತರೆ, ಎಲ್ಲರೂ ಹಾಯಾಗಿ ಕೂತ್ಕೊಳ್ಳಿ. ಸೊ ಚಿನ್ಮುದ್ರದಲ್ಲಿ ಕೂತ್ಕೊಂಡಿದ್ವಿ, ನಿಟಾರಾಗಿ ಕೂತ್ಕೊಂಡಿದ್ವಿ. ನಮ್ಮ ಈಗ ಈ ಉಸಿರಾಟವನ್ನು ಈ ಅಂತರ್ಮುಖ ಪ್ರಾಣಾಯಾಮ ಮಾಡೋದು ಈ ಪದ್ಧತಿ ಏನಂದ್ರೆ ನೋಡಿ, ಈ ಥರ ನಾವು ನೋಡುವಾಗ ಎರಡು ಕಣ್ಣು ಮೇಲೆ ಎತ್ತಬೇಕು, ಮಾಡುವಾಗ ಖಂಡಿತವಾಗಿ ಎರಡು ಕಣ್ಣು ಮೇಲೆ ಎತ್ತಿ
ಈ ಭೂಮಧ್ಯ ಪ್ರಾಂತದಲ್ಲಿ ನೋಡ್ತಾ ಇರ್ಬೇಕು. ಈ ಭೂಮಧ್ಯ ಪ್ರಾಂತದಲ್ಲಿ ನೋಡೋದು ಇವಾಗ ಈ ಥರ ನೋಡ್ಬೇಕಾಗತ್ತೆ. ಆಮೇಲೆ ಪ್ರಾಣವನ್ನು ನಾವು ಶ್ವಾಸವನ್ನು ಏನ್ ಮಾಡ್ತೀವಿ ಅಂದ್ರೆ ಗಂಟ್ಲಲ್ಲಿ ಮಾಡ್ತೀವಿ. ಸೊ ಗಂಟ್ಲಲ್ಲಿ ತಗೊಂಡು ಹಿಂಗೆ ಒಳಗಡೆ ಬಿಡ್ತಾ ಇರ್ತೀವಿ. ಯಾವುದೇ ಮೂಗಿಂದ ಉಸಿರಾಟವನ್ನು ನಿಯಂತ್ರಿಸಿ ಮಾಡ್ಕೋಬಿಡಿ. ಉಸಿರಾಟ ಸಹಜವಾಗಿರಲಿ, ಸಹಜವಾದ ಉಸಿರಾಟ ಮಾತ್ರ ಇರಲಿ. ಓಕೆ ರೈಟ್. ನೋಡ್ಕೊಳ್ಳಿ ಪದ್ಧತಿ, ಈ ಥರ ಯಾವ್ದಾರ ಅಭ್ಯಾಸ ಮಾಡ್ಬೇಕಂತ ತೋರಿಸ್ತಾ ಇದ್ದೀನಿ. ಆಮೇಲೆ ಪ್ರತಿಯೊಬ್ಬರು ಸಾಮೂಹಿಕವಾಗಿ ಪ್ರತಿಯೊಬ್ಬರು ಮಾಡಬೇಕಾಗತ್ತೆ. ಸೊ ನೀವು ಸ್ವಲ್ಪ ಸ್ವಲ್ಪ ಜನ ಬೇಕಂದ್ರೆ ಇದು ವಿಡಿಯೋಸ್ ಆನ್ ಮಾಡ್ಕೋಬಹುದು. ಸೊ ಅದನ್ನ ನೋಡೋಕೆ ಈಸಿ ಆಗುತ್ತೆ. ಯಾವುದಾದ್ರು ನಿಮಗೆ ತೊಂದರೆ ಇದೆ ನೋಡೋಣ, ಯಾವ ಕರೆಕ್ಟಾಗಿ ಮಾಡ್ತಾ ಇದ್ರ ಅಂತ ಗೊತ್ತಾಗತ್ತೆ. ರೈಟ್, ಮೇಲೆ ನೋಡ್ತಾ ಇರಿ, ನಿಮ್ಮ ಭೂಮಧ್ಯ ಪ್ರಾಂತದಲ್ಲಿ ಈ ಥರ ನೋಡ್ಕೊಳ್ಳಿ. ಆಮೇಲೆ ಉಸಿರಾಟವನ್ನು, ಈ ಉಸಿರಾಟವನ್ನು ಗಂಟ್ಲಲ್ಲಿ ಮಾಡಬೇಕಾಗತ್ತೆ. ಮೂಗಿನಲ್ಲಿ ಏನು ಉಸಿರಾಟ ನಿಯಂತ್ರಣ ಮಾಡ್ಕೋಬಿಡಿ. ಯಾವುದೇ ಪ್ಲಮ್ ಬಂದ್ರೆ ಆಚೆ ಕಡೆ ಪ್ಲಮ್ ತೆಗಿಬಹುದು. ಪ್ಲಮ್ ಹಾಗೆ ಇಟ್ಕೊಂಡು ಏನು ಬೇಕಾಗಿಲ್ಲ. ಪ್ಲಮ್ ಪ್ಲಮ್ ಬಂದ್ರೆ ಪ್ಲಮ್ ತೆಗಿಬಿಡಿ. ನೋಡ್ಕೊಳ್ಳಿ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಮೊದಲನೇ ಬಾರಿ ಈಗ ಪ್ರಾಕ್ಟೀಸ್ ಮಾಡಿ. ಈಗ ಆಲ್ರೆಡಿ ನೀವು ನೋಡಿದಿರಿ. ಸೊ ಈಗ ಮೊದಲನೇ ಬಾರಿ ಪ್ರಾಕ್ಟೀಸ್ ಮಾಡೋಣ. ಎರಡು ಕಣ್ಣು ಮೇಲೆ ಎತ್ತು, ಎತ್ತುಬಿಟ್ಟು ಈಗ ಭೂಮಧ್ಯದಲ್ಲಿ ನೋಡಬೇಕು. ಭೂಮಧ್ಯದಲ್ಲಿ ನೋಡ್ತಾ ಇರಿ. ಅದೇ ಹಾಗೆ ಇಲ್ಲಿ ಗಂಟ್ಲಲ್ಲಿ ಶ್ವಾಸ ತಗೊಳ್ಳಿ. ಸ್ಟಾಪ್. ಸೊ ಒಂದು ಸೆಕೆಂಡ್ ನಿಲ್ಲಿಸಿ, ಒಂದು ಸೆಕೆಂಡ್ ನಿಲ್ಲಿಸ್ಬಿಟ್ಟು ನಿಮ್ಮ ಉಸಿರಾಟವನ್ನು ಗಮನಿಸಿ, ಸಹಜವಾದ ಉಸಿರಾಟವನ್ನು ಗಮನಿಸಿ ಒಂದು ಸೆಕೆಂಡ್ ಕಾಲ. ಈ ಪ್ರಾಣಾಯಾಮ ಮಾಡುವಾಗ ಯಾವುದೇ ಪ್ಲಮ್ ಪ್ಲಮ್ ಬಂದ್ರು ಏನ್ ಬಂದ್ರು ನಮ್ಮ ಗಂಟಲಲ್ಲಿ ದಯವಿಟ್ಟು ತೆಗಿತಾ ಇರ್ಬೋದು. ಜೊತೆಗೆ ಯಾವುದೇ ನಿಮಗೆ ದೇಹದಲ್ಲಿ ಬೆವರು ಎಲ್ಲ ಬರ್ತಾ ಇರ್ತದೆ, ಅದು ತುಂಬಾ ಒಳ್ಳೆಯದೆ. ಇದು ಅತಿ ಹೆಚ್ಚು ಪರಿಣಾಮದಲ್ಲಿ ಮಾಡಿದರೆ ಸೊ ಒಳ್ಳೆ ನಮ್ಮ ಬಾಡಿ, ನಮ್ಮ ದೇಹ ಒಳಗಡೆ ಇರುವಂಥ ಎಲ್ಲ ಟಾಕ್ಸಿನ್ಸ್, ಎಲ್ಲ ವಿಷ ಪದಾರ್ಥಗಳು ಆಚೆ ಕಡೆ ಹೋಗುತ್ತೆ, ಬೆವರು ಮುಖಾಂತರ ಆಚೆ ಕಡೆ ಹೋಗುತ್ತೆ. ಎರಡನೇ ಬಾರಿ ಸ್ನೇಹಿತರೆ, ಎರಡನೇ ಬಾರಿ ಎಲ್ಲರೂ ಸಾಮೂಹಿಕವಾಗಿ ಮಾಡಿ ರೂಮದ್ದಲ್ಲಿ ನೋಡ್ತಾ ಇರಿ. ಮತ್ತೆ ಗಂಟ್ಲಲ್ಲಿ ಶ್ವಾಸ ತಗೊಂಡು ಬಿಡ್ತಾ ಇರಿ. ಯಾವುದೇ ಶ್ವಾಸ ನಿಯಂತ್ರಿಸ್ಕೋಬೇಡಿ. ಸಹಜವಾದ ಉಸಿರಾಟ ನಡೀಲಿ. ಒಂದು ಸೆಕೆಂಡ್ ಕಾಲ ನಿಲ್ಲಿಸಿ ನಿಮ್ಮ ಸಹಜವಾದ ಉಸಿರನ್ನು ಗಮನಿಸಿ ಸ್ನೇಹಿತರೆ.
ಮೂರನೇ ಬಾರಿ ನಿಮ್ಮ ಭೂಮಧ್ಯದಲ್ಲಿ ನೋಡ್ತಾ ಇರಿ, ಭೂಮಧ್ಯದಲ್ಲಿ ನೋಡ್ತಾ ಗಂಟಲಲ್ಲಿ ಶ್ವಾಸ ಮೇಲೆ ತಗೊಂಡು ಬಿಡ್ಬೋದು. ಒಂದು 2 ಸೆಕೆಂಡ್ ಕಾಲ ನಿಮ್ಮ ಶ್ವಾಸ ಗಮನಿಸ್ಕೊಳ್ಳಿ, ಉಸಿರಾಟವನ್ನು ಗಮನಿಸಿ, ಸಾಧ್ಯವಾದ ಉಸಿರಾಟ ಗಮನಿಸಿ. ಕೊನೆಯದಾಗಿ ನಾಲ್ಕನೇ ಬಾರಿ ಕೊನೆಯದಾಗಿ ಓಕೆ ಸ್ನೇಹಿತರೆ, ತಿಳಿಸಿ ಒಂದು 2 ಸೆಕೆಂಡ್ ಕಾಲ ನಿಮ್ಮ ಸಹಜವಾದ ಉಸಿರಾಟ ಗಮನಿಸಿ, ಕಣ್ಣು ಮುಚ್ಚಿಕೊಂಡು 2 ಸೆಕೆಂಡ್ ಕಾಲ ನಿಮ್ಮ ಸಹಜವಾದ ಉಸಿರಾಟ ಗಮನಿಸಿ. ರೈಟ್, ಎರಡು ಕೈಗಳು ನಿಮ್ಮ ಕಣ್ಮೇಲೆ ಇಟ್ಕೊಳ್ಳಿ, 2 ಸೆಕೆಂಡ್ ಕಾಲ. ಸ್ನೇಹಿತರೆ, ಎಲ್ಲರಿಗೂ ಈಗ ಆನಾಪಾನ ಧ್ಯಾನ ಪ್ರಾರಂಭಿಸಲು, ಧ್ಯಾನ ಮಾಡೋ ವಿಧಾನ ಎಲ್ಲರಿಗೂ ಗೊತ್ತು. ಆದರೆ ಯಾರಾದರೂ ಹೊಸಬು ಜಾಯ್ನ್ ಆಗಿದರೆ ಖಂಡಿತವಾಗಿ ನಾವು ಹೇಳುವಂತ ಸಲಹೆಗಳು ಪಾಲನೆ ಮಾಡಿ ಆನಾಪಾನಸತಿ ಧ್ಯಾನ ಪ್ರಾರಂಭಿಸೋಣ. ಈಗಾಗಲೇ ನಿಮಗೆ ಧ್ಯಾನದ ಬಗ್ಗೆ ಗೊತ್ತಿದ್ರೆ, ಸೊ ದಯವಿಟ್ಟು ಪ್ರಾರಂಭಿಸಿ, ಆನಾಪಾನಸತಿ ಧ್ಯಾನ ಪ್ರಾರಂಭಿಸಿ. ಈಗ ನೋಡಿ, ಎರಡು ಕೈಗಳನ್ನು ಜೋಡಿಸ್ಕೊಳ್ಳಿ, ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ, ಎರಡು ಪಾದಗಳು ಕ್ರಾಸ್ ಮಾಡ್ಕೊಳ್ಳಿ, ನಿಮ್ಮ ಕುರ್ಚಿ ಮೇಲೆ ಕೂತ್ಕೋಬಹುದು, ಇಲ್ಲಾಂದ್ರೆ ನೆಲೆ ಮೇಲೆ ಕೂತ್ಕೋಬಹುದು, ಸೋಫಾ ಮೇಲೆ ಕೂತ್ಕೋಬಹುದು. ಆದರೆ ಸುಖ ಸ್ಥಿರ ಆಸನ, ಸ್ಥಿರ ಸುಖ ಆಸನ ನಾವು ಇಟ್ಕೋಬೇಕಾಗತ್ತೆ. ಸ್ಥಿರ ಸುಖ ಆಸನ ಅಂದ್ರೆ ಆರಾಮಾಗಿ ಕೂತ್ಕೋಬೇಕು, ಯಾವುದೇ ಪದ್ಮಾಸನ ಕಠಿಣವಾದ ಆಸನ ಯಾವುದು ಮಾಡಬಾರ್ದು. ಸ್ಥಿರ ಸುಖ ಆಸನ, ನಾವು ಊಟ ಮಾಡೋಕ್ಕೆ ಯಾವ ಥರ ಒಂದು ಸುಖ ಆಸನದಲ್ಲಿ ಕೂತ್ಕೊಂತೀವೋ ಅದೇ ಆಸನದಲ್ಲಿ ಕೂತ್ಕೊಳ್ಳಿ. ಈ ಥರ ಎರಡು ಪಾದಗಳು ಮಾತ್ರ ಕ್ರಾಸ್ ಮಾಡ್ಕೋಬೇಕು. ಇಲ್ಲ ಯಾರಾದರೂ ಸೊ ಏಜ್ ಅವರಿದ್ರೆ ಖಂಡಿತವಾಗಿ ನಿಮಗೆ ಕಾಲು ಎರಡು ಕಾಲು ಮುಚ್ಚಕ್ಕಾಗಲ್ಲ, ಅಂದರೆ ಖಂಡಿತವಾಗಿ ಎರಡು
ನಿಮ್ಮ ಹೆಬ್ಬೆರಳು ಇದೆಯಲ್ಲ, ಸೊ ಹೆಬ್ಬೆರಳು ಸ್ವಲ್ಪ ಟಚ್ ಮಾಡಿಕೊಂಡು ಹಾಗೆ ಕಾಲು ಚಾಚಿಕೊಂಡು ಕೂತ್ಕೋಬಹುದು, ಏನು ತೊಂದರೆ ಇಲ್ಲ, ಆರಾಮಾಗಿ ಕೂತ್ಕೊಳ್ಳಿ. ಸುಲಭವಾದ ಸರಳವಾದ ಈ ಧ್ಯಾನ ಪದ್ಧತಿ. ಓಕೆ, ಕೊನೆಯದಾಗಿ ಎರಡು ಕನ್ನಡಿಗಳಿದೆ, ಕನ್ನಡಿಗಳು ತೆಗೆದುಕೊಡಿ, ಸ್ಪೆಕ್ಸ್ ಯಾವ್ದಿರಬಾರ್ದು ಸ್ನೇಹಿತರೆ. ಆಮೇಲೆ ನೀವು ಕೂತ್ಕೊಂಡ ಜಾಗದಲ್ಲಿ ಬೆಳಕು ಕಡಿಮೆ ಮಾಡ್ಕೊಳ್ಳಿ, ಬೆಳಕು ಯಾವ್ದಿರಬಾರ್ದು, ಆಚ ಕಡೆಯಿಂದ ಯಾವುದು ಧ್ವನಿ ಬರಬಾರ್ದು. ಈಗ ಕೊನೆಯದಾಗಿ ಒಂದು ಗ್ಲಾಸ್ ಇನ್ನೊಂದು ಲೋಟ ನೀರಿದ್ರೆ, ಸೊ ಲೋಟ ನೀರು ಅನ್ನೋದು ನೀವು ಕುಡಿಬಹುದು. ಆಮೇಲೆ ಒಂದು ಲೋಟ ನೀರು ಪಕ್ಕದಲ್ಲಿ ಇಟ್ಕೊಳ್ಳಿ, ಅದು ನಿಮ್ಮ ಧ್ಯಾನ ಆದ್ಮೇಲೆ ಮತ್ತೆ ಕುಡಿಯಬಹುದಾಗತ್ತೆ ಸ್ನೇಹಿತರೆ. ಈಗ ಎಲ್ಲರನ್ನೂ ಸಹಜವಾಗಿ ಸರಳವಾಗಿ ಮೃದುವಾಗಿ ನಿಮ್ಮ ಎರಡು ಕಣ್ಣುಗಳನ್ನು ಮುಚ್ಕೊಳ್ಳಿ, ನಿಧಾನವಾಗಿ ನಿಮ್ಮ ಎರಡು ಕಣ್ಣುಗಳು ದಯವಿಟ್ಟು ಮುಚ್ಕೊಳ್ಳಿ. ಹಾಯಾಗಿ ಕೂತ್ಕೊಂಡಿದ್ವಿ, ನಿಟಾರಾಗಿ ಕೂತ್ಕೊಂಡಿದ್ವಿ, ಯಾವುದೇ ಮಾನಸಿಕ ದೈಹಿಕ ಒತ್ತಡ ಇಲ್ಲ. ಈಗ ನಮ್ಮ ಸಹಜವಾದ ಉಸಿರಾಟವನ್ನು ಗಮನಿಸಿ. ಸಹಜವಾದ ಉಸಿರಾಟ ಏನು ನಡೀತಾ ಇದೆಯೋ, ನಿಮ್ಮ ಮೂಗಿನ ಕೊನಭಾಗದಲ್ಲಿ ಮೂಗಿ ಒಳಗಡೆ ನಮ್ಮ ಉಸಿರಾಟ ಹೋಗೋದು ಬರೋದು, ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಎರಡು ಕೈಗಳು ಜೋಡಿಸ್ಕೊಂಡಿದ್ವಿ, ಎರಡು ಪಾದಗಳು ಕ್ರಾಸ್ ಮಾಡ್ಕೊಂಡಿದ್ವಿ, ನಿಟಾರಾಗಿ ಕೂತ್ಕೊಂಡಿದ್ವಿ, ಎರಡು ಕಣ್ಣುಗಳನ್ನು ಮುಚ್ಕೊಂಡಿದ್ವಿ. ಈಗ ಸಹಜವಾದ ಉಸಿರಾಟವನ್ನು ಗಮನಿಸಿ, ಸಹಜವಾದ ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಯಾವುದೇ ಯೋಚನೆ ಮಾಡಬಾರದು, ಸಹಜವಾದ ಉಸಿರಾಟವನ್ನು ಮಾತ್ರ ಗಮನಿಸ್ತಾ ಹೋಗಿ. ಯೋಚನೆಗಳು ಯಾವುದು ಮಾಡಬಾರದು, ಯೋಚನೆಗಳು ಬಂದರೆ ನಿಮ್ಮ ಸಹಜವಾದ ಉಸಿರಾಟದ್ದು ತಿರುಗಾ ನೀವು ಬರಬೇಕಾಗತ್ತೆ. ಆ ಯೋಚನೆಗಳನ್ನು ಕತ್ತರಿಸಿ ಸಹಜವಾದ ಉಸಿರಾಟವನ್ನು ಗಮನಿಸ್ತಾ ಹೋಗಿ. ಯಾವುದೇ ಯೋಚನೆ ಬಂದರೂ ಯೋಚನೆ ಕತ್ತರಿಸಿ, ಯೋಚನೆ ಜೊತೆಗೆ ಹೋಗಬಾರ್ದು. ಯೋಚನೆ ಬಗ್ಗೆ ಜಾಸ್ತಿ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡ ಆ ಯೋಚನೆ ಬಿಟ್ಬಿಟ್ಟು ಸಹಜವಾದ ಉಸಿರಾಟ ಮಾತ್ರ ಗಮನಿಸ್ತಾ ಹೋಗಿ. ಯಾವುದು ಯೋಚನೆ ಬೇಕಾಗಿಲ್ಲ, ಎಂತೇ ಪ್ರಾಮುಖ್ಯದ ಇರುವಂತಹ ಯೋಚನೆ ಇದ್ರು, ಪ್ರಧಾನ ಯೋಚನೆ ಬಂದ್ರು, ಯೋಚನೆಗಳು ಯಾವುದು ಬೇಕಾಗಿಲ್ಲ. ನಾವು ಧ್ಯಾನದಲ್ಲಿ ಕೂತ್ಕೋವಾಗ ಧ್ಯಾನದಲ್ಲಿ ಕೂತ್ಕೊಂಡಿದ ಮೇಲೆ ಉಸಿರಾಟ ಜೊತೆಗೆ ಮಾತ್ರ ಇರಬೇಕು. ನಮ್ಮ ಉಸಿರಾಟ ಜೊತೆಗಿದ್ರೆ ನಮ್ಮ ಯೋಚನೆಗಳು ಕಡಿಮೆ ಆಗ್ತಾ ಬರ್ತದೆ. ಯೋಚನೆಗಳಿಗೆ ಉಸಿರಾಟಕ್ಕೆ ನೇರ ಸಂಪರ್ಕ, ನೇರ ಸಂಬಂಧ ಇದೆ. ಹೆಚ್ಚು ಉಸಿರಾಟವಿದ್ರೆ ನಾವು ಹೆಚ್ಚು ಶಕ್ತಿನ ಕಲ್ಕೊಂತಾ ಇರ್ತೀವಿ. ಉಸಿರಾಟವನ್ನು ವೇಗವಂತವಾಗಿ ಹೆಚ್ಚಾಗಿ ಉಸಿರಾಟವನ್ನು ಹೋಗ್ತಾ ಇದೆ ಅಂದರೆ ಆವಾಗ ಹೆಚ್ಚು ಶಕ್ತಿನ ನಾವು ಕಲ್ಕೊಂತಾ ಇರ್ತೀವಿ, ಹೆಚ್ಚು ಯೋಚನೆಗಳು ಬರುತ್ತೆ. ಅದಕ್ಕೋಸ್ಕರ ಉಸಿರಾಟವನ್ನು ನಾವು ಆದಷ್ಟು ಕಡಿಮೆ ಮಾಡ್ತಾ ಬರೋಣ, ಆಮೇಲೆ ಶೂನ್ಯ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಉಸಿರಾಟವನ್ನು ಶೂನ್ಯ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ನಿಮ್ಮ ಶ್ವಾಸನ ಗಮನಿಸ್ತಾ ಕೂತ್ಕೊಳ್ಳಿ, ಉಸಿರಾಟ ತನಂತ ಅದೇ ಶೂನ್ಯವಾಗತ್ತೆ, ಕಡಿಮೆ ಆಗ್ತದೆ, ತದನಂತರ ಶೂನ್ಯವಾಗತ್ತೆ. ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು. ಧ್ಯಾನದ ಪದ್ಧತಿ, ಧ್ಯಾನದ ಗುರಿ ನಮ್ಮ ಮನಸ್ಸನ್ನು ಶೂನ್ಯ ಮಾಡಿಕೊಡೋದು. ಶೂನ್ಯ ಸ್ಥಿತಿ, ಪರಿಶೂನ್ಯ, ಪರಮಶೂನ್ಯ, ಮಹಾಪರಿಶೂನ್ಯ ಹೊಂದಬೇಕಾಗತ್ತೆ ಸ್ನೇಹಿತರೆ. ನಮ್ಮ ಶ್ವಾಸದಿಂದ ಯೋಚನೆಗಳು ಶ್ವಾಸನ ಕಡಿಮೆ ಮಾಡ್ತಾ ಹೋದ್ರೆ ಶ್ವಾಸನ ಗಮನಿಸ್ತಾ ಕೂತ್ಕೊಳ್ಳಿ. ಶ್ವಾಸನ ಗಮನಿಸ್ತಾ ಕೂತ್ಕೊಂಡ್ರೆ ನಿಧಾನವಾಗಿ ಯೋಚನೆಗಳು ತನ್ನಂತ ಅದೇ ಹೋಗ್ಬಿಡ್ತದೆ, ಆವಾಗ ಮನಸ್ಸು ಶೂನ್ಯವಾಗ್ತಾ ಬರ್ತದೆ. ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋದು ಮಾತ್ರ ನಮ್ಮ ಧ್ಯಾನದ ಗುರಿಯಾಗಿರ್ತದೆ. ಬೇರೆ ಬೇರೆ ಅನ್ನೋದು ಏನು ಮಾಡಕ್ ಹೋಗ್ಬಾರ್ದು. ಹಾಯಾಗಿ ಕೂತ್ಕೊಂಡು ನಿಮ್ಮ ಶ್ವಾಸನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಶ್ವಾಸದ ಮೇಲೆ ಗಮನ, ಶ್ವಾಸದ ಮೇಲೆ ಗಮನ. ಯಾವುದೇ ದೇವರ ಪಟ ಊಹಿಸ್ಕೊಳ್ಳೋದು, ಯಾವುದೇ ಮಂತ್ರಗಳು ದೇವರು ಊಹಿಸ್ಕೊಂಡದು ಇನ್ನು ಯಾವುದೇ ಮಾಡಬಾರ್ದು. ಮಂತ್ರ ಇಲ್ಲ, ಜಪ ಇಲ್ಲ, ನಾಮಸ್ಮರಣೆ ಇಲ್ಲ, ಯಾವುದು ಮಾಡ್ಕೋಬೇಡಿ. ಯಾವುದೇ ಮಂತ್ರ ಜಪ ಯಾವುದೇ ಮಾಡಿದ್ರು ಅದು ಕೊನೆಯದಾಗಿ
ನಿಮ್ಮ ಮನಸ್ಸನ್ನು ಶೂನ್ಯ ಮಾಡ್ಕೊಳಕ್ ಮಾತ್ರ ಅಂತ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನೇರವಾಗಿ ನಿಮ್ಮ ಶ್ವಾಸನ ಗಮನಿಸ್ತಾ ಹೋದ್ರೆ ಮನಸ್ಸು ಶೂನ್ಯ ಆಗತ್ತೆ. ಶ್ವಾಸನ ಮಾತ್ರ ಗಮನಿಸ್ತಾ ಕೂತ್ಕೊಳ್ಳಿ, ನಿಮ್ಮ ಯೋಚನೆಗಳು ಕಡಿಮೆ ಆಗತ್ತೆ. ಧ್ಯಾನದ ಮೊದಲನೇ ನಿಯಮ, ಯಾವಾಗ ಶ್ವಾಸ ಗಮನಿಸ್ತೀವೋ ನಮ್ಮ ಯೋಚನೆಗಳು, ನಮ್ಮ ಮೆದುಳಿನಿಂದ ನಮ್ಮ ಮನಸ್ಸಲ್ಲಿರುವಂಥ ಯೋಚನೆಗಳು ಶೂನ್ಯವಾಗ್ತಾ ಇರ್ತದೆ, ಕಡಿಮೆ ಆಗ್ತದೆ. ಅದು ಮೊದಲನೇ ನಿಯಮ. ಎರಡನೇ ನಿಯಮ, ಧ್ಯಾನದ ಎರಡನೇ ನಿಯಮ ಅಂದರೆ, ಯಾವಾಗ ನಮ್ಮ ಯೋಚನೆಗಳು ಶೂನ್ಯವಾಗತ್ತೋ ಆವಾಗ ಹೆಚ್ಚು ವಿಶ್ವಶಕ್ತಿ ನಮ್ಮ ಬ್ರಹ್ಮರಂಧ್ರದಿಂದ ನಮ್ಮ ದೇಹ ಒಳಗಡೆ ಪ್ರವೇಶಿಸ್ತದೆ. ಬ್ರಹ್ಮರಂಧ್ರ ಅಂದರೆ ಸಹಸ್ರಾರ ಚಕ್ರ, ನಮ್ಮ ತಲೆ ಮೇಲೆ ಇರುವಂಥ ಸಹಸ್ರಾರ ಚಕ್ರದಿಂದ ಅತಿ ಹೆಚ್ಚು ಪರಿಣಾಮದಲ್ಲಿ ವಿಶ್ವಶಕ್ತಿ ಒಳಗಡೆ ಪ್ರವೇಶಿಸ್ತದೆ. ಮೂರನೇ ನಿಯಮ, ಯಾವಾಗ ವಿಶ್ವಶಕ್ತಿ ಹೆಚ್ಚಾಗಿ ನಮ್ಮ ಪ್ರಾಣಮಯ ಕೋಶದಲ್ಲಿ ಪ್ರವೇಶಿಸ್ತದೋ, ನಮ್ಮ ದೇಹ ಒಳಗಡೆ ಸಂಗ್ರಹಿಸಿಕೊಂಡದೋ, ಆವಾಗ ನಮ್ಗೆ ನಮ್ಮ ಒಳಗಡೆ ಇರುವಂಥ ಎಲ್ಲ ನಾಡಿಗಳು, ಪ್ರಾಣಮಯ ಕೋಶದಲ್ಲಿರುವಂಥ 2,72,000 ನಾಡಿಗಳು ಶುದ್ಧಿಗೊಳಿಸ್ಕೊಂತದೆ, ಸ್ವಚ್ಛೀಕರಣ ಆಗ್ತಾ ಇರ್ತದೆ, ಸ್ವಚ್ಛಗೊಳಿಸ್ಕೊಂತೀವಿ. ಎಲ್ಲ 2,72,000 ಈ ನಾಡಿಗಳು ಸ್ವಚ್ಛಗೊಳಿಸ್ಕೊಂಡುವಾಗ, ಪೂರ್ತಿ ಸ್ವಚ್ಛಗೊಳಿಸ್ಕೊಂಡಿದ ಮೇಲೆ ನಮ್ಮ ಮೂರನೇ ಕಣ್ಣು, ಥರ್ಡ್ ಐ, ಮೂರನೇ ಕಣ್ಣದು ಸಕ್ರಿಯಗೊಳಿಸ್ಕೊಂತದೆ, ಸಕ್ರಿಯಗೊಳಿಸ್ಕೊಂತದೆ. ಅದು ಪ್ರಧಾನ ಗುರಿ, ನಮ್ಮ ಧ್ಯಾನದ ಪ್ರಧಾನ ಗುರಿ. ಮೂರನೇ ಕಣ್ಣು ಸಕ್ರಿಯಗೊಳಿಸ್ಕೋಬೇಕಂದ್ರೆ ನಮ್ಮ ಧ್ಯಾನ ಅನ್ನೋದು ಹೆಚ್ಚು ಪರಿಣಾಮದಲ್ಲಿ ಮಾಡ್ತಾ ಹೋಗಬೇಕು. ಹೆಚ್ಚು ಸಮಯ ಧ್ಯಾನ ಕೊಡಬೇಕಾಗತ್ತೆ. ಧ್ಯಾನ ಹೆಚ್ಚಾಗಿ ದಿನ ದಿನ ಪ್ರತಿದಿನ ಧ್ಯಾನ ಮಾಡ್ತಾ ಹೋಗಿ, ಕನಿಷ್ಠ ಪಕ್ಷ 40 ದಿವಸ ಈ ಧ್ಯಾನ ಮಾಡಿದರೆ ನಿಮಗೆ ಫಲಿತಗಳು ಖಂಡಿತವಾಗಿ ಕಾಣಿಸ್ತದೆ. ಆಮೇಲೆ ನಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷ ಕನಿಷ್ಠ ಪಕ್ಷದಲ್ಲಿ ಪ್ರತಿ ಸರಿ ಕೂತ್ಕೊಂಡಿದ ಮೇಲೆ ಧ್ಯಾನಕ್ಕೆ ಅಷ್ಟು ಸರಿ ಅಷ್ಟು ನಿಮಿಷ ಮಾಡಲೇಬೇಕು. ಹೆಚ್ಚು ಸಮಯ ಮಾಡೋದು ತುಂಬಾ ಒಳ್ಳೆಯದೇ. ಇನ್ನು ಹೆಚ್ಚು ಸಮಯ ನೀವು ಮಾಡ್ಕೊತಾ ಹೋದರೆ ಅತಿ ವೇಗವಂತವಾಗಿ ನಿಮ್ಮ ನಾಡಿ ಶುದ್ಧಿ ಆಗ್ತಾ ಇರ್ತದೆ. ನಾಡಿ ಶುದ್ಧಿ ಯಾವಾಗ ಸ್ವಚ್ಛಗೊಳಿಸ್ಕೊಂತೀವೋ ಎಲ್ಲ ನಾಡಿಗಳನ್ನು, ನಾಡಿ ಒಳಗಡೆ ಎಲ್ಲ ನಾಡಿ ಒಳಗಡೆ ಒಂದು ಮಾಲಿನ್ಯವು, ಒಂದು ಅಡ್ಡಗಳಿರ್ತದೆ, ಬ್ಲಾಕ್ಸ್ ಇರುತ್ತೆ ಎಲ್ಲ ನಾಡಿಗಳಲ್ಲಿ. ನಮ್ಮ ಪೂರ್ವ ಜನ್ಮ ಕರ್ಮಗಳು ನಮ್ಮ ಪ್ರಾಣಮಯ ಕೋಶದಲ್ಲಿ ಈ ನಾಡಿಗಳ ಒಳಗಡೆ ಆ ಅಶುದ್ಧ ಅನ್ನೋದು ಮಾಲಿನ್ಯ ಅನ್ನೋದು ಇರ್ತದೆ. ಅದನ್ನು ನಾವು ಧ್ಯಾನ ಮಾಡ್ತಾ ಹೋದರೆ ಅದೆಲ್ಲಾನು ಸ್ವಚ್ಛಗೊಳಿಸ್ಕೊಳ್ತಾ ಬರ್ತೀವಿ. ಆವಾಗ ಪೂರ್ವ ಜನ್ಮ ಕರ್ಮಗಳನ್ನು ಕರಗಿಸೋಕ್ಕೆ ಅವಕಾಶ ಇದೆ. ಬಾಯಾಗಿ ಕೂತ್ಕೊಂಡಿದ್ವಿ, ಶ್ವಾಸನ ಮಾತ್ರ ಗಮನಿಸ್ತಾ ಇದ್ವಿ, ಶ್ವಾಸನ ಮಾತ್ರ ಗಮನಿಸ್ತಾ ಹೋಗಿ ಶ್ವಾಸದ ಮೇಲೆ ಗಮನ. ಯಾವುದೇ ಯೋಚನೆಗಳನ್ನು ಬಂದರೆ ಯೋಚನೆಗಳನ್ನು ಕತ್ತರಿಸಿ ತಿರ್ಗಾ ನಿಮ್ಮ ಉಸಿರಾಟ ಮೇಲೆ ಗಮನ ಇಟ್ಕೊಳ್ಳಿ.
ಲಾಸ್ಟ್ 2 ಮಿನಿಟ್ಸ್ ಸ್ನೇಹಿತರೆ, ಕೊನೆಯದಾಗಿ 2 ನಿಮಿಷ ಕಾಲ ಬಾಲವಾದ ಧ್ಯಾನಾಭ್ಯಾಸ ಮಾಡ್ತಾ ಇದ್ದೀವಿ. ಶ್ವಾಸದ ಗೈರನ ಯಾವುದೇ ಯೋಚನೆಗಳು ಬೇಡ, ಯಾರು ಬಂದು ತೆರೆಯಬಾರದು. ಶ್ವಾಸದ ಮೇಲೆ ಗಮನ. ಲಾಸ್ಟ್ 2 ಮಿನಿಟ್ಸ್, ಫೈನಲ್ 2 ಮಿನಿಟ್ಸ್. ಅದ್ಭುತವಾದ ಧ್ಯಾನ ಮಾಡ್ತಾ ಇದ್ದೀವಿ, ಅದ್ಭುತವಾದ ಧ್ಯಾನ ಬಲವಾದ ಶ್ವಾಸದಿಗೆ ಇರಲಿ. ಯಾರು ಕಣ್ಣು ತೆಗೆಯಬಾರದು. ಲಾಸ್ಟ್ 1 ಮಿನಿಟ್, ಫೈನಲ್ 1 ನಿಮಿಷ ಕಾಲ. ಯಾರೊಬ್ಬರನ್ನು ತೆರೆಯಬಾರದು. ಶ್ವಾಸದ ಮೇಲೆ ಗಮನ ಇಟ್ಕೊಂಡು, ಶ್ವಾಸದ ಮೇಲೆ ಗಮನ ಇಟ್ಕೊಂಡು ಲಾಸ್ಟ್ 30 ಸೆಕೆಂಡ್ಸ್, ಕೊನೆಯದಾಗಿ 30 ಸೆಕೆಂಡ್ ಕಾಲ ಸ್ನೇಹಿತರೆ, ಶ್ವಾಸದ ಮೇಲೆ ಗಮನ. ಯಾರು ಕಣ್ಣು ತೆರೆಯಬಾರದು. ಲಾಸ್ಟ್ 30 ಸೆಕೆಂಡ್, ಫೈನಲ್ 30 ಸೆಕೆಂಡ್ಸ್. ಲಾಸ್ಟ್ 10 ಸೆಕೆಂಡ್ಸ್, ಕೊನೆಯದಾಗಿ 10 ಸೆಕೆಂಡ್. ಹತ್ತು, 9, 8, 7, 6, 5, 4, 3, 2, 1, 0. ನಿಧಾನವಾಗಿ ನಿಮ್ಮ 2 ಕೈಲಿ ತೆಗೆತ ನಿಮ್ಮ 2 ಕಣ್ಣ ಮೇಲೆ ಮುಚ್ಕೊಳ್ಳಿ. 5 ಸೆಕೆಂಡ್ ಕಾಲ ಸ್ನೇಹಿತರೆ, 5 ಸೆಕೆಂಡ್ಸ್, 2 ಕಣ್ಣ ಮೇಲೆ ಮುಚ್ಕೊಳ್ಳಿ. 5, 4, 3, 2, 1, 0. ಸೊ ನಿಧಾನವಾಗಿ ನಿಮ್ಮ 2 ಕೈಗಳು ತೆಗಿತ ನಿಮ್ಮ 2 ಕಣ್ಣುಗಳು ಬಿಡ್ಬೋದು. ಆರಾಮಾಗಿ ನಿಧಾನವಾಗಿ ಮಾಡಿ. ನಿಧಾನವಾಗಿ ದೇಹ ಎಚ್ಚರಿಕೆ ಪಡ್ತಾ ಇರಿ. ಪ್ರತಿಯೊಬ್ಬರು ನಿಧಾನವಾಗಿ ದೇಹ ಎಚ್ಚರಿಕೆ ಪಡ್ತಾ ಇರಿ. ರೈಟ್ ಸ್ನೇಹಿತರೆ, ಈಗ ನಿಮ್ಮ ಏನು ನೀವು ನೀರು ಇಟ್ಕೊಂಡಿದ್ರೆ 1 ಲೋಟ ನೀರು ಖಂಡಿತವಾಗಿ ಕುಡಿಯಬಹುದು. ಯಾರಾದರೂ ನೀರು ಪಕ್ಕದಲ್ಲಿ ಇಟ್ಕೊಂಡಿದ್ರೆ 1 ಲೋಟ ನೀರನ್ನು ಕುಡಿಯಬಹುದು. ಅದ್ಭುತವಾದ ಈ ಧ್ಯಾನ ಮಾಡಿದಕ್ಕೂ ಅದ್ಭುತವಾದ ಶಕ್ತಿ ಆ ಪ್ರಕಂಪನಲ್ಲೂ ನಿಮ್ಮ ಸುತ್ತು ಈಗಾಗಲೇ ಆಗಿರ್ತದೆ. ರೈಟ್ ಸ್ನೇಹಿತರೆ, ಇಷ್ಟುವರೆಗೂ ನಾವು ಅದ್ಭುತವಾದ ಧ್ಯಾನ ಮಾಡ್ಕೊಂಡಿದ್ವಿ, ಆಳವಾದ ಧ್ಯಾನ ಅಭ್ಯಾಸ ಮಾಡಿದ್ವಿ. ಸೊ ನಮಗೆಲ್ಲರನ್ನು ಜೋರಾಗಿ ಚಪ್ಪಾಳೆ ಹೊಡೆಯೋಣ ಅದ್ಭುತವಾದ ಈ ಧ್ಯಾನಕ್ಕೆ ಸ್ನೇಹಿತರೆ. ರೈಟ್ ಎಲ್ಲರೂ ಓಕೆ ಸ್ನೇಹಿತರೆ, ಇಷ್ಟುವರೆಗೂ ಧ್ಯಾನ ಅಭ್ಯಾಸ ನಡೆದಿದೆ, ಆಳವಾದ ಧ್ಯಾನ ಅಭ್ಯಾಸ, ಸಂಗೀತ ಧ್ಯಾನ ಅಭ್ಯಾಸ ನಡೆದಿದೆ. ಈಗ ಪ್ರತಿಯೊಂದು ದಿವಸ ನಾವು ಆಧ್ಯಾತ್ಮಿಕ ಜ್ಞಾನ, ಆಧ್ಯಾತ್ಮಿಕ ಪರಿಕಲ್ಪನಾ ತಿಳ್ಕೊತಾ ಇದ್ದೀವಿ. ಸೊ ಇಂದಿನ ಆಧ್ಯಾತ್ಮಿಕ ಪರಿಕಲ್ಪನೆ ಅನ್ನೋದು ನಮ್ಮ PSSM, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟದ ಬ್ರಹ್ಮಸೂತ್ರಗಳು ಅಂತ ಕರೀಬೋದು. ಅದು ಅತ್ಯದ್ಭುತ ಈ ಸೂತ್ರಗಳು, 18 ತತ್ವಗಳಿದೆ, 18 ಸೂತ್ರಗಳಿದೆ. ಇದ್ರ ಬಗ್ಗೆ ಸೊ ಪೂರ್ತಿ ಮಾಹಿತಿ, ಪೂರ್ತಿ ಜ್ಞಾನ ಅನ್ನೋದು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸೊ ಈ ಜ್ಞಾನ ನೀಡೋದಕ್ಕೆ ನಮಗೆ ಈಗಾಗಲೇ ನಮ್ಮ ಸೀನಿಯರ್ ಮಾಸ್ಟರ್ ಆದ
ಸೊ ನೇತ್ರಾ ಮೇಡಮ್ ಅವರು ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಸೊ ಅವ್ರನ್ನ ಸ್ವಾಗತ ಕೋರುತ್ತ ಇಂದಿನ ಕಾರ್ಯಕ್ರಮ ಶುರು ಮಾಡ್ತೀವಿ. ಮೇಡಮ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಮೊದಲಿಗೆ ನಮ್ಮ ಪೂಜ್ಯನೀಯ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರ ಆತ್ಮಚೈತನ್ಯಕ್ಕೆ ಹಾಗೂ ಗುರುಮಾತ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೆ ನನ್ನ ಆತ್ಮ ಅನಂತ ಕೋಟಿ ಪ್ರಣಾಮಗಳನ್ನ ತಿಳಿಸ್ತಾ, ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಧ್ಯಾನ ಬಾಂಧವರಿಗೆ, ಯೂಟ್ಯೂಬ್ನಲ್ಲಿ ಕೇಳ್ತಾ ಇರ್ತಕ್ಕಂಥ ಎಲ್ಲ ಧ್ಯಾನ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಶುಭ ಮುಂಜಾನೆ ಮಾಸ್ಟರ್ಸ್. ಬಹಳ ಅತಿ ಅದ್ಭುತವಾಗಿರ್ತಕ್ಕಂಥ ಧ್ಯಾನವನ್ನ ನಾವು ಮುಗಿಸಿದೀವಿ. ಪ್ರತಿ ಸಂದರ್ಭದಲ್ಲೂ ಕೂಡ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಧ್ಯಾನ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಈ ಜನನ ಮರಣ ಅನ್ನೋ ಒಂದು ಸೈಕಲ್ ಏನಿದೆ, ಆ ಒಂದು ಪರಿಭ್ರಮಣ ಚಕ್ರ ಅನ್ನೋದೇನಿದೆ, ಅದರಿಂದ ನಮ್ಮನ್ನ ನಾವು ಹೊರತು ಪಡಿಸ್ಕೊಂಡು ನಮ್ಮನ್ನ ಪರಬ್ರಹ್ಮದಲ್ಲಿ ಐಕ್ಯ ಮಾಡ್ಕೊಳ್ತಕ್ಕಂಥದ್ದೇ ನಮ್ಮ ಈ ಮುಕ್ತಿ ಆಗುತ್ತೆ. ಅದಕ್ಕೆ ಸಾಧನೆಗಳು ಎರಡು, ಒಂದು ಧ್ಯಾನ ಮತ್ತೊಂದು ಜ್ಞಾನ. ಧ್ಯಾನವನ್ನ ಮಾಡ್ತಾ ಇದ್ದಾಗ ನಮ್ಮನ್ನ ನಾವು ಕಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನಮ್ಮನ್ನ ನಾವು ಕಂಡ್ಕೊಂಡು ಅತ್ಯಂತ ಶಕ್ತಿಯನ್ನ ಪಡ್ಕೊಂಡ ಮೇಲೆ ಆ ಶಕ್ತಿಯನ್ನ ಹೇಗ್ ಉಪಯೋಗಿಸಿದ್ರೆ ನಾವು ಆ ಮುಕ್ತಿಯ ಕಡೆಗೆ ಪ್ರಯಾಣ ಆಗ್ತೀವಿ. ಮುಕ್ತಿ ಅಂತಂದ್ರೆ ಏನು ಇಲ್ಲ, ನಾವು ನಮ್ಮ ಈ ಮೂಲ ಚೈತನ್ಯ ಏನಿದೆ ಆ ಮೂಲ ಚೈತನ್ಯದಲ್ಲಿ ನಾವು ಸೇರ್ಕೊಳ್ತಕ್ಕಂಥದ್ದು. ಸೊ ಆ ಒಂದು ಧ್ಯಾನದಿಂದ ಪಡ್ಕೊಂಡಿರ್ತಕ್ಕಂಥ ಶಕ್ತಿಯನ್ನ ನಾವು ಜ್ಞಾನಯುತವಾಗಿ ಪ್ರತಿಯೊಂದಕ್ಕೂ ಕೂಡ ಉಪಯೋಗಿಸ್ಬೇಕಾಗಿರತ್ತೆ. ಆ ಒಂದು ಜ್ಞಾನ ಬಹಳಷ್ಟು ಅವಶ್ಯಕತೆ ಮಾಸ್ಟರ್ಸ್. ಸೊ ನಾವೆಲ್ಲರೂ ಕೂಡ ಈಗ ಅತ್ಯದ್ಭುತವಾಗಿ ಸತತ ಒಂದು 60 ನಿಮಿಷಗಳ ಕಾಲ ಧ್ಯಾನವನ್ನ ಮಾಡಿದೀವಿ. ನಮ್ಮೊಳಗಡೆನ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಪ್ರಯಾಣವನ್ನ ನಾವು ಮಾಡಿದೀವಿ. ಈಗ ಜ್ಞಾನವನ್ನ ನಾವು ಪಡ್ಕೊಳ್ತಕ್ಕಂಥದ್ದು ಪ್ರತಿನಿತ್ಯ ಆ ಜ್ಞಾನದಿಂದ ಜೀವನ ಮಾಡ್ತಾ ಇದೀವಿ ಅಂತಂದ್ರೆ ಈ ಭೌತಿಕ ಪ್ರಪಂಚದ ಒಂದು ಜೀವನ ಬಹಳ ಸುಂದರಮಯವಾಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಮಾಸ್ಟರ್ಸ್, ನಾವಿವತ್ತು PSSM 18 ಸೂತ್ರಗಳು. PSSM ಅಂತ ಹೇಳಿ ನಾವು ಗಮನಿಸಿದಾಗ ಪಿರಮಿಡ್ ಸ್ಪಿರಿಚುಯಲ್ ಸೊಸೈಟಿ ಮೂವ್ಮೆಂಟ್ ಅಂತ ಹೇಳ್ಬಿಟ್ಟು ಹೆಸರು. ಏನಿದು ಪಿರಮಿಡ್ ಸ್ಪಿರಿಚುಯಲ್ ಸೊಸೈಟಿ ಮೂವ್ಮೆಂಟ್ ಅಂತ ಹೇಳಿ ನಾವು ನೋಡಿದಾಗ, ನಾವು ಯಾವುದೇ ಒಂದು ವಿಚಾರನ ಕೈಗೊಂಡಾಗ ಒಂದು ಸಂಘಟನೆಯನ್ನ ನೋಡ್ತೀವಿ, ಅಂತದೇ ಇದು ಸಂಘಟನೆ. ಈ ಸಂಘಟನೆ ಹೆಸರನ್ನ ನಾವು ನೋಡ್ತಾ ಇದೀವಿ ಅಂತಂದ್ರೆ ಸ್ಪಿರಿಚುಯಲ್ ಸೊಸೈಟಿ ಮೂವ್ಮೆಂಟ್ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಈ ಸಮಾಜ ಪೂರ್ತಿ ಆಧ್ಯಾತ್ಮಿಕತೆಯನ್ನ ಸಂತರಿಸ್ಕೊಂಡು ಅಭಿವೃದ್ಧಿ ಕಡೆಗೆ ಹೋಗ್ಬೇಕು ಅಂತ. ಆಮೇಲೆ ಪತ್ರಿಜಿಯವರು ಹೇಳ್ತಾರೆ ಎಲ್ಲರೂ ಕೂಡ ಸ್ಪಿರಿಚುಯಲ್ ಸೈಂಟಿಸ್ಟ್ ಗಳಾಗಿರ್ಬೇಕು ಅಂತ ಹೇಳ್ಬಿಟ್ಟು. ಸ್ಪಿರಿಚುಯಲ್ ಸೈಂಟಿಸ್ಟ್ ಅಂದ್ರೆ ಏನು, ಪ್ರತಿಯೊಂದು ವಿಚಾರ ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದನ್ನ ವೈಜ್ಞಾನಿಕವಾಗಿ ಶಾಸ್ತ್ರೀಯುತವಾಗಿ ತಿಳ್ಕೊಳ್ತಕ್ಕಂಥದ್ದು, ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ನಾವಿವತ್ತು ಧ್ಯಾನ ಮಾಡ್ತಾ ಇದೀವಿ, ಯಾಕೆ ಧ್ಯಾನ ಮಾಡ್ತಾ ಇದೀವಿ, ಈ ಧ್ಯಾನದಿಂದ ನನಗೆ ಆಗ್ತಾ ಇರ್ತಕ್ಕಂಥ ಲಾಭಗಳೇನು, ಇದರಿಂದ ನನಗೇನು ಉಪಯೋಗಗಳಾಗ್ತಾ ಇದೆ, ನಾನು ಹೇಗೆ ನನ್ನನ್ನ ರೂಪಾಂತರಗೊಳಿಸ್ಕೊಳ್ತಾ ಇದ್ದೀನಿ ಆಂತರಿಕವಾಗಿ ಬಹಿರ್ಮುಖವಾಗಿ, ಇವೆಲ್ಲವನ್ನು ಕೂಡ ನಾನು ವೈಜ್ಞಾನಿಕವಾಗಿ ಶಾಸ್ತ್ರೀಯುತವಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರನೇ ಅದರ ಒಂದು ಅರ್ಥ ಪರಿಪೂರ್ಣವಾಗ್ತಕ್ಕಂಥದ್ದು. ಇಂಥ ಶಾಸ್ತ್ರೀಯುತವಾದ ಮತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ಧ್ಯಾನವನ್ನ ನಾವು ಮಾಡ್ತಾ ಇರ್ತಕ್ಕಂಥದ್ದು, ಆ ಧ್ಯಾನಿಗಳೆಲ್ಲ ಒಗ್ಗೂಡಿದಾಗೆ ಇದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅಂತ ಹೇಳಿ ಹೆಸರನ್ನ ಪಡ್ಕೊಂಡಿರ್ತಕ್ಕಂಥದ್ದು. ನಾವು ಧ್ಯಾನ ಮಾಡ್ತಾ ಇದೀವಿ, ಧ್ಯಾನವನ್ನ ವೈಜ್ಞಾನಿಕವಾಗಿ ಮಾಡಿದಾಗ ಮಾತ್ರನೇ ಅದೆಷ್ಟೋ ಲಾಭಗಳನ್ನ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಸುಮ್ಮನೆ ನಾವು ಕೂತು ನಾನು ಕಣ್ಣು ಮುಚ್ಕೊಂಡೆ ನಾನು ಒಂದು ಪೊಸಿಷನ್ ಅಲ್ಲಿ ಕುತ್ಕೊಂಡಿದ್ದೀನಿ ಅಂತ ಹೇಳಿ ಮಧ್ಯ ಮಧ್ಯದಲ್ಲಿ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಣ್ಬಿಟ್ಟು ನೋಡ್ತಕ್ಕಂಥದ್ದು ಅಥವಾ ಈ ತರ ಆಗ್ತಾ ಇದೆ ಅಂತಂದ್ರೆ ಅದು ಸೈಂಟಿಫಿಕ್ ಮೆಡಿಟೇಷನ್ ಆಗಲ್ಲ. ನಾವು ಸೈಂಟಿಫಿಕ್ ಮೆಡಿಟೇಷನ್ ಮಾಡ್ಬೇಕು, ಶಾಸ್ತ್ರೀಯುತವಾಗಿರ್ತಕ್ಕಂಥ ಧ್ಯಾನವನ್ನ ಮಾಡ್ಬೇಕು. ಶಾಸ್ತ್ರೀಯುತವಾಗಿ ಧ್ಯಾನವನ್ನ ಮಾಡ್ಬೇಕು ಅಂತಂದಾಗ ನಾವು ಕೂಡ ಪಿರಮಿಡ್ ಮಾಸ್ಟರ್ ಆಗ್ಬೇಕು ಅಂತಂದಾಗ ಪತ್ರಿಜಿಯವರು 18 ಸೂತ್ರಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಆ 18 ಸೂತ್ರಗಳನ್ನ ನಾವು ಪಾಲನೆ ಮಾಡ್ತಾ ಇದೀವಿ ಅಂತಂದ್ರೆ ಆ ಪಾಲನೆ ಮಾಡ್ತಕ್ಕಂಥ ಪ್ರಯತ್ನದ ಹೆಜ್ಜೆ ಕಡೆಗೆ ನಾವು ಹೋಗ್ತಾ ಇದೀವಿ ಅಂತಂದ್ರೆ ನಾವು ಪಿರಮಿಡ್ ಮಾಸ್ಟರ್ ಆಗ್ತಕ್ಕಂಥದ್ದು ಬಹಳ ದೂರ ಇರ್ತಕ್ಕಂಥದ್ದು ಯಾವ್ದು ಬಹಳ ದೂರ ಇಲ್ಲ ಮಾಸ್ಟರ್ಸ್. ಶಾಸ್ತ್ರೀಯುತವಾಗಿ ಧ್ಯಾನ ಮಾಡಿದ್ರೇನೆ ನಾವು ಪ್ರತಿನಿತ್ಯ ಏನ್ ತಿಳ್ಕೊಳ್ತಾ ಇದೀವಿ ಆ ಲಾಭಗಳನ್ನೆಲ್ಲವನ್ನ ಕೂಡ ಕಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು.
ಸೊ ಹಾಗಾಗಿ ಒಂದೊಂದೇ ಏನು ಆ 18 ಸೂತ್ರಗಳು ಏನು, ಪ್ರಿನ್ಸಿಪಲ್ಸ್, 18 ಪ್ರಿನ್ಸಿಪಲ್ಸ್ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಮಾಸ್ಟರ್ಸ್. ಮೊದಲನೇದು ಏನು ಪ್ರಿನ್ಸಿಪಲ್ ಅಂತಂದ್ರೆ, ಸರಿಯಾದ ರೀತಿಯಲ್ಲಿ ನಾವು ಧ್ಯಾನ ಮಾಡಬೇಕು. ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡ್ತಕ್ಕಂಥದ್ದು ಅಂತಂದ್ರೆ ಏನು, ನಾವು ಆನಾಪಾನ ಸತಿ ಧ್ಯಾನವನ್ನ ಮಾಡ್ತಕ್ಕಂಥದ್ದೇ ಸರಿಯಾದ ರೀತಿಯಾಗಿರ್ತಕ್ಕಂಥ ಧ್ಯಾನ. ನಮ್ಗೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ, ಯಾಕೆ ಕೈನ ಜೋಡಿಸೇ ಇರಬೇಕು, ಯಾಕೆ ಕಾಲ್ ಮಡಿಸ್ಲೇ ಇರಬೇಕು, ಅಥವಾ ಚೇರ್ ಮೇಲೆ ಕೂತಿದೀವಿ ಅಂತಂದ್ರೆ ಒಂದು ಒಂದು ಕಾಲ್ ಮೇಲೆ ಒಂದು ಕಾಲ್ ಹಾಕಿ ಕ್ರಾಸ್ ಮಾಡ್ತಕ್ಕಂಥದ್ದು, ಅಂದ್ರೆ ಆ ಪಾದ ಕ್ರಾಸ್ ಮಾಡ್ತಕ್ಕಂಥದ್ದು ಯಾಕೆ, ನಾವು ಮುದ್ರೆಗಳನ್ನ ಇಟ್ಕೊಂಡು ಧ್ಯಾನ ಮಾಡಬಹುದಲ್ವಾ? ಮತ್ತೆ ನಾವು ಒಂದು ಕ್ಯಾಂಡಲ್ನ ನೋಡಿ ಈ ಧ್ಯಾನ ಮಾಡಬಹುದಲ್ವಾ? ನಾವು ಒಂದು ಮಂತ್ರ ಪಠಣೆ ಮಾಡ್ತಾ ಒಂದು ಧ್ಯಾನ ಮಾಡ್ಬೋದಲ್ಲ, ಅದೆಲ್ಲ ಕೂಡ ಧ್ಯಾನನೇ ಅಲ್ವಾ? ಹೀಗೆ ಯಾಕೆ ಮಾಡ್ಬೇಕು ಅಂತಂದಾಗ, ಒಂದೊಂದು ಪೊಸಿಷನ್ಗೂ ಕೂಡ ಅದರದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆ ಇದೆ ಮಾಸ್ಟರ್ಸ್. ನಾವಿಲ್ಲಿ ಕಂಡುಕೊಂಡಿರ್ತಕ್ಕಂಥದ್ದು ಆನಾಪಾನ ಸತಿ ಧ್ಯಾನ. ಇದು ಇದರ ಪ್ರಾಮುಖ್ಯತೆ ಏನು ಅಂತಂದಾಗ, ನಾವು ನಮ್ಮ ದೇಹವನ್ನ ಪೂರ್ಣವಾಗಿ ಗಮನಿಸ್ತಾ ಬಂದಿದೀವಿ ಅಂತಂದ್ರೆ, ಈ ಎನರ್ಜಿ ಅಂದ್ರೆ ನಾವೇನ್ ಶಕ್ತಿ ಪಡಿತೀವಿ ಪ್ರತಿನಿತ್ಯ, ಅದು ಆಹಾರದಿಂದಾಗಿರಬಹುದು, ಪ್ರಕೃತಿಯಿಂದಾಗಿರಬಹುದು, ನಾವು ಮಾಡ್ತಕ್ಕಂಥ ಚಟುವಟಿಕೆಗಳಿಂದಾಗಿರಬಹುದು, ಏನು ಶಕ್ತಿಯನ್ನ ಪಡ್ಕೊಳ್ತೀವಿ, ಈ ಶಕ್ತಿ ಅನ್ನೋದು ನಮ್ಮಿಂದ ಖರ್ಚಾಗತ್ತೆ. ಆ ಖರ್ಚಾಗ್ತಕ್ಕಂಥದ್ದು ಹೇಗಾಗುತ್ತೆ ಅಂತ ಹೇಳಿ ನಾವು ನೋಡಿದಾಗ, 10% ನಮ್ಮ ಪಾದಗಳಿಂದ, ಇನ್ನ 10% ನಮ್ಮ ಕೈಗಳು ಏನು ಕೆಲಸ ಮಾಡ್ತಾ ಇರ್ತೀವಿ ಅದರಿಂದ, ಹಾಗೆ ಇನ್ನ 80% ನಮ್ಮ ಕಣ್ಣುಗಳಿಂದ ಈ ಶಕ್ತಿ ಅನ್ನೋದು ಹೊರಹೋಗ್ತಕ್ಕಂಥದ್ದು ಅನ್ನೋದು ನಾವು ಗಮನಿಸ್ತೀವಿ ಮಾಸ್ಟರ್ಸ್. ಈ ಶಕ್ತಿ ಎಲ್ಲವನ್ನು ಕೂಡ ನಾವು ಕಳ್ಕೊಳ್ತಾ ಇದ್ದೀವಿ ಅಂತಂದಾಗ, ಅಥವಾ ಕಡಿಮೆ ಆಗ್ತಾ ಇದೆ ಅಂತಂದಾಗ, ನಮಗೆ ಬೇಕಾಗಿರ್ತಕ್ಕಂಥ ಒಂದು ಕ್ರೈಟೀರಿಯಾಸ್ನ, ನಾವು ನಮ್ಮ ಬಾಡಿಗೆ ಬೇಕಾಗಿರ್ತಕ್ಕಂಥದ್ದನ್ನ ನಾವು ಪೂರೈಸ್ಕೊಳ್ಳಕ್ಕೆ ಸಾಧ್ಯ ಆಗಲ್ಲ. ಸೊ ಅದಕ್ಕೆ ಆ ಎನರ್ಜಿನೆಲ್ಲವನ್ನು ಕೂಡ ನಮ್ಮಲ್ಲಿ ಸ್ಟೋರ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಬಹಳಷ್ಟು ಇದೆ. ಆಮೇಲೆ ನಾವು ಧ್ಯಾನ ಮಾಡ್ತಾ ಇದೀವಿ ಅಂತಂದಾಗ, ನಾವು ಅದೆಷ್ಟೋ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಶ್ವ ಚೈತನ್ಯವನ್ನ ಪಡ್ಕೊಳ್ತಾ ಇರ್ತೀವಿ. ಆ ವಿಶ್ವ ಚೈತನ್ಯ ನಮ್ಮಿಂದ ಪಡ್ಕೊಳ್ತಕ್ಕಂಥದ್ದು ನಮ್ಮೊಳಗಡೆ ಸ್ಟೋರ್ ಆಗ್ಬೇಕು, ಅದನ್ನ ನಾವು ಹೊರಗಡೆ ಕಳಿಸ್ಬಿಟ್ಟಿದೀವಿ ಅಂತಂದ್ರೆ ಏನ್ ಪ್ರಯೋಜನ ಆಗುತ್ತೆ ಅಲ್ವಾ? ಸೊ ಆ ಕಾರಣಕ್ಕಾಗಿ ನಾವು ಮಾಡ್ತಕ್ಕಂಥ ಈ ಆನಾಪಾನ ಸತಿ ಧ್ಯಾನ ಒಂದು ಪೊಸಿಷನ್ ನಾವು ನೋಡಿದೀವಿ ಅಂತಂದ್ರೆ, ಇದು ಬ್ರಹ್ಮಶ್ರೀ ಪತ್ರಿಜಿ ಅವರು ನಮ್ಗೆ ಮರುಪರಿಚಯ ಮಾಡಿಸಿರ್ತಕ್ಕಂಥದ್ದು. ಇದನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಯಾರು ಅಂತ ಹೇಳಿ ನಾವು ನೋಡಿದಾಗ, ಭಗವಾನ್ ಬುದ್ಧರು ಅವರು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ಅವರು ಸರಿಸುಮಾರು 500ಕ್ಕೂ ಹೆಚ್ಚು ಧ್ಯಾನದ ವಿಧಾನಗಳನ್ನ ಪ್ರಯತ್ನಿಸಿ 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 ಕೊನೆಗೆ ಆನಾಪಾನ ಸತಿ ಧ್ಯಾನ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಕಂಡ್ಕೊಂಡು ಅದು ಅವರು ಫಾಲೋ ಮಾಡ್ತಾ ಅವರ ಶಿಷ್ಯಂದ್ರಿಗೂ ಕೂಡ ಹೇಳ್ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಆನಾಪಾನ ಸತಿ ಧ್ಯಾನದ ಬಗ್ಗೆ ನಮಗೆ ಮತ್ತೆ ಪರಿಚಯ ಮಾಡಿಸಿರ್ತಕ್ಕಂಥದ್ದು ಪತ್ರಿಜಿ ಅವರು. ಏನಾಗುತ್ತೆ ಈ ಆನಾಪಾನ ಸತಿ ಧ್ಯಾನದಲ್ಲಿ ಅಂತ ಹೇಳಿ ನಾವು ನೋಡಿದಾಗ, ನಾವು ಯಾವಾಗಾದ್ರೆ ಕೈನ ಕ್ಲೋಸ್ ಮಾಡ್ತೀವಿ ಮತ್ತೆ ಕಾಲನ್ನ ಲಾಕ್ ಮಾಡ್ತೀವಿ, ಇದೇನಾಗುತ್ತೆ ಅಂತಂದ್ರೆ ಒಂದು ಸರ್ಕ್ಯೂಟ್ನ ಏರ್ಪರಿಸುತ್ತೆ. ಕಣ್ಣನ್ನ ಕ್ಲೋಸ್ ಮಾಡ್ಕೊಂಡಾಗ ಕಂಪ್ಲೀಟ್ ನಮ್ಮಲ್ಲಿ ಆ ಎನರ್ಜೀಸ್ ಸರ್ಕ್ಯುಲೇಟ್ ಆಗೋ ಹಾಗೆ ಒಂದು ಸರ್ಕ್ಯೂಟ್, ಬ್ರಹ್ಮರಂಧ್ರದಿಂದ ಎನರ್ಜೀಸ್ ಬರ್ತಾ ಇರತ್ತೆ, ದೇಹದೊಳಗಡೆ ಫ್ಲೋ ಆಗ್ತಾ ಇರತ್ತೆ. ಕಣ್ಣು ಕ್ಲೋಸ್ ಆಗಿದೆ, ಕೈಯು ಜೋಡಿಸಿದೀವಿ, ಕಾಲು ಕೂಡ ಕಟ್ ಹಾಕಿದೀವಿ, ಏನಾಗುತ್ತೆ ಒಂದು ಎನರ್ಜಿ ಸರ್ಕ್ಯೂಟ್ ಅನ್ನೋದು ಫಾರ್ಮ್ ಆಗತ್ತೆ. ನಮ್ಮೊಳಗಡೆ ಎಂಟೈರ್ ಎನರ್ಜಿ ಸರ್ಕ್ಯುಲೇಟ್ ಆಗ್ತಾ ಇನ್ನರ್ ಹೀಲಿಂಗ್ ಅನ್ನೋದು ಶುರು ಆಗುತ್ತೆ ಮಾಸ್ಟರ್ಸ್. ಅದೇ ರೀತಿ ನಮ್ಮೊಳಗಡೆ ನಾವು ಪ್ರಯಾಣ ಮಾಡ್ಕೊಳ್ತಾ ಇರ್ತೀವಲ್ಲ ಅಂದ್ರೆ ನಮ್ಮ ಸೋಲ್ ಜೊತೆ ಕನೆಕ್ಟ್ ಆಗ್ತೀವಲ್ಲ, ಆ ಸೋಲ್ ಕನೆಕ್ಟಿವಿಟಿ ಅನ್ನೋದು ಬಹಳಷ್ಟು ಎಫೆಕ್ಟಿವ್ ಆಗಿ ನಮ್ಗೆ ಅವಕಾಶ ಮಾಡಿಕೊಡುತ್ತೆ. ಆಮೇಲೆ ಆನ ಅಪಾನ ಅಂದ್ರೆ ಏನು ಅಂತಂದಾಗ, ನಾವು ಸಹಜವಾಗಿ ಏನು ಉಸಿರಾಡ್ತೀವಿ, ನಮ್ಮ ಉಚ್ಛ್ವಾಸ ಮತ್ತೆ ನಿಶ್ವಾಸ, ಅಂದ್ರೆ ನಾನು ಮಾತಾಡ್ತಾ ಇದ್ದೀನಿ ಹಾಗೆ ಉಸಿರು ತಗೊಳ್ತಾ ಇದ್ದೀನಿ, ಎಷ್ಟು ಸಹಜವಾಗಿ ಉಸಿರನ್ನ ತಗೊಳ್ತಾ ಇದ್ದೀನಿ, ಇಷ್ಟು ಸಹಜವಾಗಿರ್ತಕ್ಕಂಥ ಉಸಿರಿನ ಜೊತೆ ನಾವಿದ್ದಾಗ ಯಾರು ನಮ್ಮ ಗುರು ಯಾರು ಅಂತಂದ್ರೆ ಈ ಉಸಿರೇ. ಒಂದು ಹೊತ್ತು ಆಹಾರ ಇಲ್ಲ ಅಂತಂದ್ರೂ ನಾನು ಇರಬಲ್ಲೆ, ಒಂದು ಹೊತ್ತು ನೀರು ಇಲ್ಲ ಅಂತಂದ್ರೂ ಇರಬಲ್ಲೆ, ಆದ್ರೆ ಒಂದೇ ಒಂದು ಸೆಕೆಂಡು ನಾನು ಉಸಿರಾಟವನ್ನ ನಿಲ್ಸಿದ್ರೆ ನನ್ನ ದೇಹ ಮತ್ತು ನನ್ನ ಆತ್ಮ ಬೇರೆ ಆಗ್ತಕ್ಕಂಥದ್ದನ್ನ ನಾನು ಗಮನಿಸ್ತೀನಿ. ಈ ದೇಹದಲ್ಲಿ ಆ ಆತ್ಮ ಪದಾರ್ಥ ಇಲ್ಲ ಅಂತಂದ್ರೆ ಈ ಈ ಒಂದು ಜನ್ಮ ಮುಕ್ತಾಯವಾದಂತೆ. ಅಂದ್ರೆ ಇಲ್ಲಿ ಸತ್ಯವಾಗಿರ್ತಕ್ಕಂಥ ಗುರು ಯಾರು ಅಂತಂದ್ರೆ ಶ್ವಾಸ. ಆ ಶ್ವಾಸವನ್ನ ನಾನು ಹಿಂಬಾಲಿಸಿದೀನಿ ಅಂತಂದಾಗ ಈ ವಿಶ್ವದಲ್ಲಿ ಇರ್ತಕ್ಕಂಥ ಅನೇಕಾನೇಕ
ಕ್ರೈಟೀರಿಯಸ್ ನ ನನ್ ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ವಿಶ್ವಕ್ಕೆ ನಾನು ಎಫೆಕ್ಟಿವ್ ಆಗಿ ಕನೆಕ್ಟ್ ಆಗುತ್ತೆ. ವಿಶ್ವದಲ್ಲಿರ್ತಕ್ಕಂಥದ್ದೇನು? ಶೂನ್ಯ. ಹಾಗೆ ನಾನು ಏನಿಂದ ನಾನು ಕನ್ಸ್ಟ್ರಕ್ಟ್ ಆಗಿದ್ದೀನಿ? ನಾನು ಕನ್ಸ್ಟ್ರಕ್ಟ್ ಆಗಿರ್ತಕ್ಕಂಥದ್ದು ಅವಯವಗಳಾಗಿರಬಹುದು, ಒಂದು ದೇಹದ ಭಾಗಗಳಾಗಿರ್ಬೋದು. ಆ ದೇಹದ ಭಾಗಗಳಾಗಿರ್ಬೋದು, ಅವಯವಗಳು ಏನ್ರಿಂದ ತಯಾರಾಗಿದೆ ಅಂತ ಹೇಳಿ ನಾವು ನೋಡಿದಾಗ ಅಣುಗಳು. ಆ ಅಣುವಲ್ಲಿ ಮತ್ತೆ ಏನಿದೆ ಅಂತಂದಾಗ ಆ ಅಣುವಲ್ಲಿರ್ತಕ್ಕಂಥದ್ದು ಕೂಡ ಶೂನ್ಯನೇ. ಆ ವಿಶ್ವದಲ್ಲಿರ್ತಕ್ಕಂಥದ್ದು ಕೂಡ ಶೂನ್ಯನೇ, ನನ್ನೊಳಗಡೆ ಇರ್ತಕ್ಕಂಥದ್ದು ಕೂಡ ಶೂನ್ಯನೇ. ಅಂದ್ರೆ ಆ ಶೂನ್ಯವನ್ನ ನಾನು ಕಂಡ್ಕೊಳ್ಬೇಕು ಅಂತಂದಾಗ ನನ್ನೊಳಗಡೆ ಇರ್ತಕ್ಕಂಥ ಎಲ್ಲವನ್ನು ಕೂಡ ನಾನು ಸೈಲೆನ್ಸ್ ಮಾಡ್ಕೊಳ್ಬೇಕು. ಆ ಸೈಲೆನ್ಸ್ ಮಾಡ್ಕೊಳ್ಳೋದು ಹೇಗೆ ಸಾಧ್ಯ? ನನ್ನ ಈ ಶ್ವಾಸವನ್ನ ನಾನು ಕನೆಕ್ಟ್ ಆದಾಗ. ಆ ಶ್ವಾಸವನ್ನ ನಾನು ಅಂದ್ರೆ ನನ್ನ ಉಸಿರನ್ನ ನಾನು ಹಿಂಬಾಲಿಸಿದಾಗ. ಅದಕ್ಕೆ ನಾವು ಆ ಉಸಿರೇ ಗುರು, ಆ ಶ್ವಾಸನೇ ಗುರು ಅಂತ ಹೇಳಿ ಹೇಳ್ತಕ್ಕಂಥದ್ದು. ಇದು ಈ ಕನೆಕ್ಟಿವಿಟಿ ಯಾವಾಗ ಸಾಧ್ಯ ಆಗುತ್ತೆ ಅಂತಂದ್ರೆ ನಾನು ಆನಾಪಾನ ಸತಿಯ ಧ್ಯಾನದ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಮಾಸ್ಟರ್ಸ್. ಅದಕ್ಕೆ ಇದು ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ ಧ್ಯಾನದ ಸ್ಥಿತಿ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಸೊ ನಾವೆಲ್ಲ ಕೂಡ ಆನಾಪಾನ ಸತಿ ಧ್ಯಾನನೇ ಮಾಡಬೇಕು. ಹಾಗೆ ಎಲ್ಲರಿಗೂ ಕೂಡ ಈ ಆನಾಪಾನ ಸತಿ ಧ್ಯಾನದ ಬಗ್ಗೆನೆ ನಾವು ಹೇಳ್ಕೊಡ್ಬೇಕು ಅಂತ ಹೇಳಿ ಹೇಳ್ತೀವಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಣಾಯಾಮ ಪದ್ಧತಿಯಲ್ಲಿ ಮತ್ತೊಂದು, ಅವೆಲ್ಲವೂ ಕೂಡ ಒಳ್ಳೇದೇ. ಯಾವುದು ನಮಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅಂತಲ್ಲ. ಆದ್ರೆ ಹೆಚ್ಚು ನಾವು ನಮ್ಮ ಸೋಲ್ ಪರ್ಪಸ್ ನ ಕಂಡ್ಕೊಳ್ಳೋದಿಕ್ಕಾಗಿರಬಹುದು, ಅಥವಾ ಫಿಸಿಕಲ್ ಆಗಿ ಏನೇನು ಆರೋಗ್ಯದ ಒಂದು ಚೇತರಿಕೆ ಮತ್ತೊಂದು ಇನ್ನೊಂದು ಎಲ್ಲಾ ಬೆನಿಫಿಟ್ಸ್, ಅದ್ರ ಜೊತೆಗೆ ಮೂಲ ಏನು, ನಾವು ನಮ್ಮ ಮೂಲಕ್ಕೆ ಕನೆಕ್ಟ್ ಆಗ್ಬೇಕು ಅಂತಂದಾಗ ಇದು ಬಹಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು, ಏಕೈಕವಾಗಿರ್ತಕ್ಕಂಥದ್ದು ಆನಾಪಾನ ಸತಿ ಧ್ಯಾನ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಮೊದಲನೆಯ ಒಂದು ಸಿದ್ಧಾಂತ ಮಾಸ್ಟರ್ಸ್. ಮತ್ತೆ ನಂತರ ಏನು ಅಂತಂದ್ರೆ, ಪ್ರತಿನಿತ್ಯ ಸರಿಯಾದ ರೀತಿಯಾಗಿರ್ತಕ್ಕಂಥ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದ್ತಕ್ಕಂಥದ್ದು. ಯಾಕೆ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದ್ಬೇಕು ಅಂತಂದಾಗ, ನಾವು ಏನು ಜೀವನವನ್ನ ಅಥವಾ ಜನ್ಮವನ್ನ ಪಡ್ಕೊಂಡಿದೀವಿ, ಎಲ್ಲರೂ ಕೂಡ ಎಲ್ಲಾ ರೀತಿಯಾಗಿರ್ತಕ್ಕಂಥ ಅನುಭವಗಳನ್ನ ಪಡ್ಕೊಳ್ಳೋ ಮುಖಾಂತರನೇ, ಅನುಭವಗಳನ್ನ ಪಡ್ಕೊಳ್ಳೋ ಮುಖಾಂತರನೇ ತಮ್ಮ ಒಂದು ಜನ್ಮವನ್ನ ಮುಂದಕ್ಕೆ ಹೋಗ್ತಕ್ಕಂಥದ್ದು. ಅಂದ್ರೆ ಒಂದು ಆತ್ಮ ಅನುಭವ ಜ್ಞಾನ ಏನ್ ಪಡ್ಕೊಳ್ಳುತ್ತೆ, ಆ ಅನುಭವ ಜ್ಞಾನ ಪಡ್ಕೊಳ್ಳೋ ಮುಖಾಂತರನೇ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಹೋಗ್ತಕ್ಕಂಥದ್ದು. ಮತ್ತೆ ಈ ಜನ್ಮದಲ್ಲಿ ನಾನು ಅಷ್ಟು ಅನುಭವಗಳನ್ನ ಪಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಖಂಡಿತ ಇಲ್ಲ. ಹಾಗಾಗಿ ಈ ಅನುಭವಗಳನ್ನ ಪಡ್ಕೊಂಡಿರ್ತಕ್ಕಂಥ ಬಹಳಷ್ಟು ಗ್ರೇಟ್ ಮಾಸ್ಟರ್ಸ್ ಅವರ ಅನುಭವಗಳನ್ನ ಪುಸ್ತಕದ ರೂಪದಲ್ಲಿ ನಮ್ಮ ಮುಂದಿರಿಸಿದ್ದಾರೆ. ತುಂಬಾ ತುಂಬಾ ಗ್ರೇಟ್ ಸ್ಪಿರಿಚುವಲ್ ಮಾಸ್ಟರ್ಸ್ ಎಲ್ಲರೂ ಕೂಡ ಅವ್ರ ಅನುಭವಗಳು, ಅವ್ರಿಗಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸಸ್, ಮತ್ತೆ ಅವ್ರಿಗೆ ಬಂದಿರತಕ್ಕಂಥ ಜ್ಞಾನವನ್ನ ಪುಸ್ತಕ ರೂಪದಲ್ಲಿ ನಮ್ಮ ಮುಂದಿರಿಸಿದ್ದಾರೆ. ಸೊ ಆ ಪುಸ್ತಕಗಳನ್ನ ನಾವು ಓದ್ತಾ ಇದೀವಿ ಅಂತಂದಾಗ ಓದೋ ಮುಖಾಂತರ ನಾವು ಅನುಭವ ಪಡ್ಕೊಳ್ತಾ ಆ ಜ್ಞಾನವನ್ನ ನಾವು ಹೆಚ್ಚಿಸ್ಕೊಳ್ಳೋದಿಕ್ಕೆ, ನಮ್ಮ ಆತ್ಮಸ್ಥಿತಿಯನ್ನ ನಾವು ಹೆಚ್ಚಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಇದನ್ನೇ ನಾವು ಸ್ವ ಅಧ್ಯಾಯ ಅಂತ ಹೇಳಿ ಕೂಡ ಕರಿತೀವಿ. ಒಂದು ಪುಸ್ತಕದಲ್ಲಿರ್ತಕ್ಕಂಥ ಜ್ಞಾನವನ್ನ ತಿಳ್ಕೊಳ್ತಾ ಇದ್ದಾಗ ನಾನು ಯಾವ ಸ್ಥಿತಿಯಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹಾಗೆ ಚೆಕ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಸೊ ಆ ಸ್ಥಿತಿಗೆ ನಾನು ತಲುಪಬೇಕು ಅಂತಂದ್ರೆ ಏನ್ ಮಾಡಬಹುದು, ನಾನು ಯಾವ ರೀತಿಯಾಗಿರ್ತಕ್ಕಂಥ ಸಾಧನೆ ಮಾಡಬಹುದು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಆ ಕಾರಣಕ್ಕಾಗಿ ಮೊದಲು ಆನಾಪಾನ ಸತಿ ಧ್ಯಾನ ಮಾಡಬೇಕು, ಜೊತೆಗೆ ಗ್ರೇಟ್ ಸ್ಪಿರಿಚುವಲ್ ಮಾಸ್ಟರ್ಸ್ ಬರೆದಿರ್ತಕ್ಕಂಥ ನೀಡಿರ್ತಕ್ಕಂಥ ಜ್ಞಾನವನ್ನ ನಾನು ಓದ್ತಾ ಆ ಅನುಭವನ ಪಡ್ಕೊಳ್ತಾ ಹೋಗ್ಬೇಕಾಗಿರತ್ತೆ. ಸೊ ಯಾರ್ಯಾರು ಗ್ರೇಟ್ ಸ್ಪಿರಿಚುವಲ್ ಮಾಸ್ಟರ್ಸ್, ಎಂತ ಬುಕ್ಸ್ ಓದ್ಬೇಕು ಅಂತ ಹೇಳಿ ನಾವು ಗಮನಿಸಿದಾಗ, ಓಶೋ ಬರೆದಿರ್ತಕ್ಕಂಥ ಬುಕ್ಸ್ ಆಗಿರ್ಬೋದು, ಲೋಬ್ಸಂಗಿ ರಂಪ ಬರೆದಿರ್ತಕ್ಕಂಥ ಬುಕ್ಸ್ ಆಗಿರ್ಬಹುದು, ಮತ್ತೆ ಕ್ಯಾಸ್ಟನಾಡ, ಮತ್ತೆ ಜೇನ್ ರಾಬರ್ಟ್ಸನ್, ಈ ರೀತಿ ಹಲವಾರು ಮಾಸ್ಟರ್ಸ್ ಇದ್ದಾರೆ ಮಾಸ್ಟರ್ಸ್. ಸೊ ಅವ್ರು ಬರೆದಿರ್ತಕ್ಕಂಥ ಸ್ಪಿರಿಚುವಲ್ ಬುಕ್ಸ್ನ ಓದ್ತಕ್ಕಂಥದ್ದು ನಮ್ಗೆ ಬಹಳಷ್ಟು ಉಪಯೋಗಕರವಾಗ್ತಕ್ಕಂಥದ್ದು, ಅದೆಷ್ಟೋ ಜ್ಞಾನವನ್ನ ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಪತ್ರೀಜಿಯವರು ಸ್ವತಃ 135,000 ಪುಸ್ತಕಗಳಿಗಿಂತ ಹೆಚ್ಚು ಪುಸ್ತಕಗಳನ್ನ ಓದಿದ್ದಾರೆ, ಅಷ್ಟು ಜ್ಞಾನವನ್ನ ಪಡ್ಕೊಂಡಿರ್ತಕ್ಕಂಥದ್ದು. ನಾವದ್ರಲ್ಲಿ ಶೇಕಡ 10% ಆದ್ರೂ ಖಂಡಿತ ಓದ್ಲೇಬೇಕಾಗಿರುತ್ತೆ ಮಾಸ್ಟರ್ಸ್. ಮತ್ತೆ ಮೂರನೇ ಪ್ರಿನ್ಸಿಪಲ್ ಏನು ಅಂತ ಹೇಳಿ ನಾವು ನೋಡಿದಾಗ, ನಾವು ಏನು ಧ್ಯಾನವನ್ನ ಮಾಡ್ತಾ ಇದ್ದೀವಿ, ಧ್ಯಾನದಿಂದ ಎಷ್ಟೋ ಅನುಭವಗಳು ನಮ್ಗೆ ಬರುತ್ತೆ, ಆ ಅನುಭವಗಳು ನಾವು ಹಂಚ್ಕೊಳ್ತಾ ಹೋಗ್ಬೇಕಾಗಿರತ್ತೆ. ಹೇಳ್ಬೇಕು, 4 ಜನ ಹತ್ರ ಹೇಳ್ಬೇಕು. ಯಾಕೆ ಹೇಳ್ಬೇಕು ನೋಡಿ,
ಗ್ರೇಟ್ ಸ್ಪಿರಿಚುವಲ್ ಮಾಸ್ಟರ್ಸ್ ಬರೆದಿರ್ತಕ್ಕಂತ ಅನುಭವ ಜ್ಞಾನವನ್ನ ನಾವು ಓದ್ತಾ ಇದ್ದೀವಿ ಅಂತಂದ್ರೆ ನಮ್ಗೆ ಎಷ್ಟು ಆತ್ಮಸ್ಥಿತಿ ಔನ್ನತ್ಯ ಆಗತ್ತೆ. ಅದೇ ರೀತಿ ನಮ್ಮ ಅನುಭವಗಳನ್ನ ನಾವು 4 ಜನ ಹತ್ರ ಹಂಚ್ಕೊಳ್ತಾ ಇದೀವಿ ಅಂತಂದ್ರೆ ಅವ್ರಿಗೆ ಎಷ್ಟು ಉಪಯೋಗಕರ. ಜೊತೆ ಜೊತೆಗೆ ಹಂಚಿದಷ್ಟು ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ ಮಾಸ್ಟರ್ಸ್. ಸೊ ನಾನು ಅನುಭವ ಜ್ಞಾನ ಅನುಭವವನ್ನ ನನ್ನ ಅನುಭವಗಳನ್ನ ಹಂಚ್ತಾ ಹೋಗ್ತಾ ಇದ್ದೀನಿ ಅಂತಂದ್ರೆ ಅದು ನನಗೆ ಇನ್ನಷ್ಟು ಸ್ಪಷ್ಟವಾಗಿ ಅದರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ. ಜೊತೆ ಜೊತೆಗೆ 4 ಜನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತಂದಾಗ ಅವರು ನಾನ್ ಹೇಳಿರ್ತಕ್ಕಂಥ ಅನುಭವಗಳಲ್ಲಿ ಅವ್ರು ಏನಾದ್ರು ಅವ್ರಿಗೆ ಒಂದು ಸೊಲ್ಯೂಷನ್ ಅನ್ನೋದು ಸಿಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಅವರು ಕೂಡ ಅವರ ಆತ್ಮಸ್ಥಿತಿಯನ್ನ ಔನ್ನತ್ಯಗೊಳಿಸ್ಕೊಳ್ಳೋ ಕಡೆಗೆ ಅವರು ಕೂಡ ಹೆಜ್ಜೆ ಹಾಕೋದಕ್ಕೆ ಅವಕಾಶ ಆಗತ್ತೆ. ಸೊ ಹಾಗಾಗಿ ಅನುಭವಗಳೇನಾಗುತ್ತೆ, ಅನುಭವಗಳನ್ನ ಹಂಚ್ಕೊಳ್ತಾ ಹೋಗ್ಬೇಕಾಗಿರತ್ತೆ. ಅದು ಆಸಕ್ತಿನ ಹುಟ್ಟಿಸ್ತಾ ಮತ್ತೆ ಆಸಕ್ತಿ ಇರೋರೊಂದಿಗೆ ಈ ಜ್ಞಾನವನ್ನ ನಾವು ಹಂಚ್ಕೊಳ್ತಾ ಹೋಗ್ಬೇಕಾಗಿರತ್ತೆ ಮಾಸ್ಟರ್ಸ್. ಸೊ ಮೊದಲನೇದು ಧ್ಯಾನ ಮಾಡ್ತಕ್ಕಂಥದ್ದು, ಮತ್ತೆ ಬುಕ್ ರೀಡಿಂಗ್, ಮತ್ತೆ ಡೆಫಿನೆಟ್ ಆಗಿ ನಮ್ಗೆ ಬರ್ತಕ್ಕಂಥ ಧ್ಯಾನ ಅನುಭವಗಳೇನಿರುತ್ತೆ ಆ ಅನುಭವಗಳನ್ನ ಹಂಚ್ಕೊಳ್ತಾ ಹೋಗ್ತಕ್ಕಂಥದ್ದು. ಇನ್ನ 4ನೇ ದಿನ ಏನು, ಸಾರಿ, 4ನೇ ಪ್ರಿನ್ಸಿಪಲ್ ಏನು ಅಂತಂದ್ರೆ ಅತಿ ಹೆಚ್ಚು ಸಮಯ ನಾವು ಮೌನದಲ್ಲೇ ಇರ್ತಕ್ಕಂಥದ್ದು. ನಾವು ಮೌನ ಅಂದ್ರೆ ಏನ್ ಅನ್ಕೊಳ್ತೀವಿ ಅಂದ್ರೆ ಮಾತಾಡ್ಲಿಲ್ಲ 1 ಗಂಟೆ ಅಂದ್ರೆ ಮೌನದಲ್ಲಿ ಇದೀವಲ್ವಾ ಅಂತ ಹೇಳಿ ಅನ್ಕೊಳ್ತಾ ಇರ್ತೀವಿ. ಮೌನ ಅಂತಂದ್ರೆ ಕೇವಲ ಬಾಯಿ ಸೈಲೆಂಟ್ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಮಾಸ್ಟರ್ಸ್, ನಮ್ಮ ಒಳಗಡೆ ಬರ್ತಾ ಇರುತ್ತಲ್ಲ ಎಷ್ಟೋ ಯೋಚನೆಗಳು, ಅವುಗಳನ್ನ ಕೂಡ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಯೂನಿವರ್ಸ್ಗೆ ಪಾಸಿಟಿವ್ ನೆಗೆಟಿವ್ ಅನ್ನೋದು ಏನು ಗೊತ್ತಿಲ್ಲ ಮಾಸ್ಟರ್ಸ್. ಯೂನಿವರ್ಸ್ ಹೇಗ್ ವರ್ಕ್ ಆಗುತ್ತೆ ಅಂತಂದಾಗ ಅಂದ್ರೆ ಇಟ್ ವರ್ಕ್ಸ್ ಆನ್ ವೈಬ್ರೇಷನ್ಸ್, ಪ್ರಕಂಪನೆಗಳ ಒಟ್ಟಿಗೆ ವರ್ಕ್ ಆಗ್ತಕ್ಕಂಥದ್ದು. ನಾನು ಪ್ರತಿನಿತ್ಯ ಯಾವ ರೀತಿಯಾಗಿರ್ತಕ್ಕಂಥ ಪ್ರಕಂಪನೆಗಳನ್ನ ಹೊರ ಹಾಕ್ತೀನಿ, ಅದು ನನ್ನ ಬಾಯಿಂದ ಬರ್ತಕ್ಕಂಥ ಮಾತು ಪ್ರಕಂಪನೆಗಳು, ನನ್ನ ತಲೆಯಿಂದ ಹೊರಗಡೆ ಬರ್ತಕ್ಕಂಥ ಯೋಚನೆ ಪ್ರಕಂಪನೆ, ಇವೆರಡು ಕೂಡ ವೈಬ್ರೇಷನ್ಸ್, ಎರಡು ಕೂಡ ಪ್ರಕಂಪನೆನೆ. ಸೊ ಯಾವ ರೀತಿಯಾಗಿರ್ತಕ್ಕಂಥ ವೇವ್ಸ್ ನ ನಾನು ಬಿಡ್ತಾ ಇದ್ದೀನಿ ಅದ್ರ ಬೇಸಿಸ್ ಮೇಲೇನೆ ನನ್ನ ಲೈಫ್ ಅನ್ನೋದು ಕ್ರಿಯೇಟ್ ಆಗ್ತಕ್ಕಂಥದ್ದು. ನಾವ್ ವಿ ಕ್ರಿಯೇಟ್ ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತ ಕೂಡ ಸೇತ್ ಮಹಾವಿಜ್ಞಾನಿ ಹೇಳಿರ್ತಕ್ಕಂಥದ್ದು, ಪತ್ರಿಜಿ ಅವ್ರು ಕೂಡ ಹೇಳಿರ್ತಕ್ಕಂಥದ್ದು. ಅಂದ್ರೆ ನಾನ್ ಪ್ರತಿನಿತ್ಯ ಯಾವ ರೀತಿಯಾಗಿರ್ತಕ್ಕಂಥ ಮಾತಾಡ್ತಾ ಇದ್ದೀನಿ, ಯಾವ ರೀತಿಯಾಗಿರ್ತಕ್ಕಂಥ ಯೋಚನೆ ಮಾಡ್ತಾ ಇದ್ದೀನಿ, ಈ ವೈಬ್ರೇಷನ್ಸ್, ಈ ಫ್ರೀಕ್ವೆನ್ಸಿ ಏನಿರುತ್ತೆ ಇದೆಲ್ಲ ಕೂಡ ಹೆಚ್ಚಾಗ್ತಾ ಆಗ್ತಾ 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 ಯೂನಿವರ್ಸ್ ಏನ್ ಫೀಲ್ ಆಗುತ್ತೆ, ಓ ಇವ್ರಿಂತ ಥಾಟ್ಸ್ ರಿಲೀಸ್ ಮಾಡ್ತಾ ಇದ್ದಾರೆ, ಇವ್ರಿಂತ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ, ಇವ್ರಿಂತದೇ ಎಕ್ಸ್ಪೀರಿಯನ್ಸ್ ನ ಕೇಳ್ತಾ ಇದಾರೆ ಏನೋ, ಸೊ ಆಯ್ತು ಇವ್ರಿಗಿಂತದೇ ಒಂದು ರಿಯಾಲಿಟಿನ ಕೊಡೋಣ ಅಂತ ಹೇಳ್ಬಿಟ್ಟು ಅಂತ ಸಿಚುಯೇಷನ್ ನ ಅಂತ ಒಂದು ಕ್ರೈಟೀರಿಯಾನ ಸೃಷ್ಟಿ ಮಾಡ್ತಕ್ಕಂಥದ್ದು ಅನ್ನೋದಾಗುತ್ತೆ ಮಾಸ್ಟರ್ಸ್. ಅದಕ್ಕೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಯೋಚನೆ, ಯಾವ ರೀತಿಯಾಗಿರ್ತಕ್ಕಂಥ ಮಾತು ಮಾತಾಡ್ತೀವಿ ಅನ್ನೋದು ಬಹಳ ಬಹಳ ಮುಖ್ಯ. ಇದಕ್ಕಿಂತ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಮೌನವಾಗಿರ್ತಕ್ಕಂಥದ್ದು. ಮೌನವಾಗಿದ್ದಾಗ ಏನಾಗುತ್ತೆ ಅಂತಂದ್ರೆ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಅನ್ನೋದನ್ನ ನಾವು ಎಫೆಕ್ಟಿವ್ ಆಗಿ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಇನ್ನ ಸಿಂಪಲ್ ಆಗಿ ಹೇಳ್ತಕ್ಕಂಥದ್ದು ಅಂದ್ರೆ ಒಂದು ಪಾಂಡ್ ಇರುತ್ತೆ ಅನ್ಕೊಳ್ಳೋಣ. ಪಾಂಡ್ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಇದ್ದಾಗ ನಾವು ನಮ್ಮ ಪ್ರತಿಬಿಂಬವನ್ನ ನೋಡ್ಕೊಳ್ಳಕ್ಕೆ ಹೋಗಿದ್ದೀವಿ ಅಂತಂದ್ರೆ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ. ಅದೇ ಆ ಪಾಂಡ್ ಅಲ್ಲಿ ಒಂದು ಸಣ್ಣ ಕಲ್ಲನ್ನ ಹಾಕಿದೀವಿ, ಆ ಕಲ್ಲು ಆ ವೇವ್ಸ್ ನ ಕ್ರಿಯೇಟ್ ಮಾಡಿದೆ, ಆ ವೇವ್ಸ್ ಅಲ್ಲಿ ನಮ್ಮ ಫೇಸ್ ನ ನಾವು ನೋಡ್ಕೊಳಕ್ ಹೋಗಿದೀವಿ ಅಂತಂದ್ರೆ ಕ್ಲಿಯರ್ ಆಗಿ ಕಾಣಿಸುತ್ತಾ? ಖಂಡಿತ ಇಲ್ಲ. ಸೊ ಮೌನವಾಗಿದ್ರೆ ಅಷ್ಟು ಕ್ಲಾರಿಟಿ ಅನ್ನೋದು, ಎಫೆಕ್ಟಿವಿಟಿ ಅನ್ನೋದು ನಾವು ಗಳಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಅದೇ ಡಿಸ್ಟರ್ಬ್ ಮೈಂಡ್, ಡಿಸ್ಟರ್ಬ್ ಟಂಗ್ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ನಾವು ಆ ಎನರ್ಜೀಸ್ ನ ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲ್ಲ. ಸೊ ಅದಕ್ಕೆ ನಾವು ಮೌನವಾಗಿ, ಸಾಧ್ಯವಾದಷ್ಟು ಮೌನವಾಗಿ ಇರ್ತಕ್ಕಂಥದ್ದು ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು. ಪತ್ರಿಜಿ ಅವರು ಸರಿಸುಮಾರು 1 ವರ್ಷ ಮೌನವಾಗಿದ್ರು, ಇನ್ನಷ್ಟು ಎಫೆಕ್ಟಿವ್ ಆಗಿ ಅವ್ರನ್ನ ಅವ್ರು ಕನೆಕ್ಟ್ ಆಗ್ಲಿಕ್ಕೆ, ಆಮೇಲೆ ಅದ್ರ ಮುಖಾಂತರ ಸಾಕಷ್ಟು ಮೆಸೇಜ್ ನ ನೀಡ್ಲಿಕ್ಕೆ. ಸೊ ಹಾಗೆ ನಾವ್ ಎಷ್ಟು ಮೌನ ಅಂತಂದ್ರೆ ಕೇವಲ ಬಾಯಿ ಅಷ್ಟೇ ಅಲ್ಲ, ಬರ್ತಕ್ಕಂಥ ಯೋಚನೆಗಳು ಕೂಡ ಮೌನ ಸೈಲೆನ್ಸ್ ಮಾಡ್ತಕ್ಕಂಥದ್ದು. ಅದೇನು ಹೇಳ್ತಾರಲ್ಲ, ನಾನ್ ಸೈಲೆಂಟ್ ಆಗಿದ್ದೀನಿ ಅಂತ ಹೇಳ್ತೀನಿ, ಆದ್ರೆ ತಲೆಯಲ್ಲಿ ನನ್ ಬಗ್ಗೆ ಸ್ಟೋರಿಗಳು ಜಾಸ್ತಿ, ಬೇರೆಯವ್ರ ಬಗ್ಗೆ ಸ್ಟೋರಿಗಳು ಜಾಸ್ತಿ, ಆಮೇಲೆ ವಿನಾಕಾರಣ ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಕ್ಕಂಥದ್ದು, ಬೇರೆಯವ್ರ ಅವ್ರ ಮನೆಯಲ್ಲಿ ಏನಾಯ್ತು, ಇವ್ರ ಮನೆಯಲ್ಲಾಯ್ತು, ಏನಾಯ್ತು, ಆ ಸೀರಿಯಲ್ ಏನಾಯ್ತು, ಈ ಸೀರಿಯಲ್ ಏನಾಯ್ತು, ಹೀಗೆ ಪ್ರತಿನಿತ್ಯ ನಾವು ಮಾತಾಡ್ತಾ ಮಾತಾಡ್ತಾ ನಮ್ಮ ಎನರ್ಜಿನೆಲ್ಲ ಖರ್ಚು ಮಾಡ್ತಾ ಇರ್ತೀವಿ, ಬೇರೆ ಯೋಚನೆಗಳು ಇಟ್ಕೊಳ್ತಾ ಇಟ್ಕೊಳ್ತಾ ನಮ್ಮ ಎನರ್ಜಿನೆಲ್ಲ ಖರ್ಚು ಮಾಡ್ಕೊಳ್ತಾ ಇರ್ತೀವಿ. ಆದ್ರೆ ಅಷ್ಟು ಎನರ್ಜಿ ನಾವು ಸೇವ್ ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ನಮ್ಗೆ ಆ ಎನರ್ಜಿಸ್ ಎಲ್ಲವೂ ಕೂಡ ಸ್ಟೋರ್ ಆಗ್ತಾ ಇದೆ ಅಂತಂದ್ರೆ ನಮ್ಗೆ ನಾವು ನಮ್ಮ ಆಂತರಿಕ ಪ್ರಯಾಣ ಮಾಡ್ಲಿಕ್ಕೆ ಎಷ್ಟು ಹೆಲ್ಪ್ ಆಗತ್ತೆ ಅಲ್ವಾ ಮಾಸ್ಟರ್ಸ್. ಅದಕ್ಕೆ ಮ್ಯಾಕ್ಸಿಮಮ್ ನಾವು
ಮೌನವಾಗಿರ್ತಕ್ಕಂಥದ್ದನ್ನ ಅಭ್ಯಾಸ ಮಾಡ್ಕೊಳ್ಬೇಕಾಗಿರುತ್ತೆ. ಇದು ನಾಲ್ಕನೇ ಪ್ರಿನ್ಸಿಪಲ್. ಐದನೇ ಪ್ರಿನ್ಸಿಪಲ್ ಏನು ಅಂತಂದ್ರೆ, ನಾವು ಮ್ಯಾಕ್ಸಿಮಮ್ ಧ್ಯಾನದ ಅನುಭವಗಳನ್ನ ಹೆಚ್ಚು ಪಡ್ಕೊಳ್ಬೇಕು. ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಭೌತಿಕವಾಗಿ ಅದೆಷ್ಟೋ ಅನುಭವಗಳನ್ನ ಪಡ್ಕೊಳ್ತಾ ಇದ್ದೀನಿ, ಆದ್ರೆ ಆಧ್ಯಾತ್ಮಿಕವಾಗಿ ಕೂಡ ಅನುಭವಗಳನ್ನ ಹೆಚ್ಚು ಮಾಡ್ಕೊಳ್ಬೇಕು. ಧ್ಯಾನದಲ್ಲಿ ನಾನು ಇನ್ನೇನೋ ಸಾಧನೆ ಮಾಡಬೇಕು. ಸೊ ನಾನು ಹೆಚ್ಚು ಹೆಚ್ಚು ಸಾಧನೆ ಮಾಡೋ ಮುಖಾಂತರ ಇನ್ನ ಹೆಚ್ಚು ಹೆಚ್ಚು ನಾನು ಒಳಗಡೆ ಪ್ರಯಾಣ ಮಾಡಬೇಕು ಅಂತ ಹೇಳಿ ಭಾವಿಸಿದ್ರೆ, ಅಂತ ಸಂದರ್ಭದಲ್ಲಿ ಹುಣ್ಣಿಮೆಯ ದಿನಗಳನ್ನ ಧ್ಯಾನಕ್ಕಾಗಿ ನಾವು ಬಳಸ್ಬೇಕಾಗಿರ್ತಕ್ಕಂಥದ್ದು. ನಾನು ಧ್ಯಾನದಲ್ಲಿ ಇನ್ನ ಹೆಚ್ಚು ಹೆಚ್ಚು ಅನುಭವಗಳನ್ನ ಪಡ್ಕೊಳ್ಬೇಕು, ಜ್ಞಾನವನ್ನ ಪಡ್ಕೊಳ್ಬೇಕು ಅಂತಂದಾಗ ಹುಣ್ಣಿಮೆ ದಿನಗಳನ್ನ ಬಳಸ್ಕೊಳ್ತಕ್ಕಂಥದ್ದು ಮಾಸ್ಟರ್ಸ್. ಯಾಕೆ ಹುಣ್ಣಿಮೆ ದಿನಗಳನ್ನ ಬಳಸ್ಕೊಳ್ತಕ್ಕಂಥದ್ದು ಅಂತಂದ್ರೆ, ಅವತ್ತಿನ ಚಂದ್ರನ ಎನರ್ಜೀಸ್ ಬಹಳಷ್ಟು ಹೆಚ್ಚಿರುತ್ತೆ, ಅಂಡ್ ಆ ಎನರ್ಜೀಸ್ ನ ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ಹೆಚ್ಚಿರುತ್ತೆ. ಅವತ್ತು ಹೇಗಂತಂದ್ರೆ, ನಾನು ಯಾವ ಥಾಟ್ ರಿಲೀಸ್ ಮಾಡಿದ್ರೆ ಅದು 3 ಟೈಮ್ಸ್ ಎಫೆಕ್ಟಿವಿಟಿನ ಪಡ್ಕೊಳ್ಳುತ್ತೆ. ನನ್ಗೆ ಏನ್ ಎನರ್ಜಿ ಇರುತ್ತೆ ಆ ಎನರ್ಜಿ 3 ಟೈಮ್ಸ್ ಅಂದ್ರೆ ಏನಾದ್ರೂ ಸರಿ ಮಲ್ಟಿಪ್ಲೈ ಆಗ್ತಕ್ಕಂಥದ್ದು. ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಪಾಸಿಟಿವಿಟಿ, ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನೆಗೆಟಿವಿಟಿ. ಸೊ ಸಾಧ್ಯವಾದಷ್ಟು ಆ ಪಾಸಿಟಿವಿಟಿನ ನಾವು ಬೆಳೆಸ್ಕೊಳ್ಬೇಕು, ಹಾಗೆ ಅದನ್ನ ಹೆಚ್ಚು ಮಾಡ್ಕೊಳ್ಬೇಕು ಅಂತಂದಾಗ ಈ ಒಂದು ಹುಣ್ಣಿಮೆ ದಿನಗಳನ್ನ ನಾವು ಬಳಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಧ್ಯಾನಕ್ಕಾಗಿ. ಮತ್ತೆ ಧ್ಯಾನಕ್ಕಾಗಿ ನಾವು ಪಿರಮಿಡ್ ಎನರ್ಜೀಸ್ ನ ಬಳಸ್ಕೊಳ್ತಕ್ಕಂಥದ್ದು. ಸೊ ಪಿರಮಿಡ್ ಹೇಗೆ ಹೆಚ್ಚು ಎನರ್ಜೀಸ್ ನ ಕೊಡುತ್ತೆ ಅಂತಂದ್ರೆ, ಆ ಪಿರಮಿಡ್ ಆಂಗಲ್ ಏನಿದೆ ಅದು ಡಿವೈನ್ ಆಂಗಲ್ ಅಂತ ಹೇಳಿ ಕರಿತೀವಿ ಮಾಸ್ಟರ್ಸ್. ಸೊ ಆ ಡಿವೈನ್ ಆಂಗಲ್ ಹೇಗೆ ಅಂತಂದ್ರೆ, ಎನರ್ಜೀಸ್ ನ ಹೆಚ್ಚು ಅಬ್ಸಾರ್ಬ್ ಮಾಡ್ಕೊಳ್ತಾ, ಅಗೇನ್ 1 ಹಾರ್ ನಾನು ಸಾರಿ 3 ಹಾರ್ಸ್ ನಾನು ಕೂತಿದ್ದೀನಿ ಧ್ಯಾನಕ್ಕೆ ಪಿರಮಿಡ್ ಇಲ್ಲದೆ, ಎಷ್ಟು ಎನರ್ಜಿನ ಪಡ್ಕೊಳ್ತೀನೋ ಅಷ್ಟು ಎನರ್ಜಿನ ನಾನು ಪಿರಮಿಡ್ ಧರಿಸಿ 1 ಹವರ್ ಧ್ಯಾನ ಮಾಡಿದೀನಿ ಅಂತ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈ ಕೆಟಲಿಸ್ಟ್ ಅಂತ ಹೇಳಿ ಕರಿತೀವಿ ಪಿರಮಿಡ್ ನ. ಕೆಟಲಿಸ್ಟ್ ಅಂದ್ರೆ ಏನೊಂದು ವೇಗವರ್ತಕಗಳು. ಹೇಗೆ ಅಡಿಗೆ ಮಾಡಬೇಕಾದಾಗ ಆ ಅಡಿಗೆ ಏನೋ ಒಂದು ತರಕಾರಿ ಬೇಯ್ಲಿಕ್ಕೋ ಏನೋ ಇಟ್ಟಿದ್ದೀನಿ, ಅದು ಬೇಗನೆ ಆಗ್ಬೇಕು ಅಂತಂದ್ರೆ ಚೂರು ಉಪ್ಪು ಹಾಕಿದ್ರೆ ಬೇಗನೆ ಅದು ಮಗ್ತಕ್ಕಂಥದ್ದು, ಬೇಗನೆ ಅಡಿಗೆ ಆಗೋದಕ್ಕೆ ಅವಕಾಶ ಆಗ್ತಕ್ಕಂಥದ್ದು. ಹಾಗೆ ನನ್ನ ಧ್ಯಾನದಿಂದ ನಾನು ಪಡ್ಕೊಳ್ಬೇಕಾಗಿರ್ತಕ್ಕಂಥ ಎನರ್ಜೀಸ್ ನ ಹೆಚ್ಚು ಪಡ್ಕೊಳ್ಬೇಕು, ಅದು ಬೇಗನೆ ಮಲ್ಟಿಪ್ಲೈ ಆಗ್ಬೇಕು ಅಂತಂದ್ರೆ ಈ ಕೆಟಲಿಸ್ಟ್ ಯಾವುದು ನಮ್ಮ ಧ್ಯಾನಕ್ಕೆ ಕೆಟಲಿಸ್ಟ್ ಪಿರಮಿಡ್. ಈ ಪಿರಮಿಡ್ ನ ಬಳಸ್ಕೊಂಡು ಧ್ಯಾನವನ್ನ ಮಾಡ್ತಾ ಇದೀವಿ ಅಂತಂದ್ರೆ ಅದು ಹೆಚ್ಚು ಪರಿಣಾಮಕಾರಿ. ಮತ್ತೆ ನನ್ನನ್ನು ನಾನು ಎಫೆಕ್ಟಿವ್ ಆಗಿ ಕನೆಕ್ಟ್ ಆಗ್ಲಿಕ್ಕೆ, ನನ್ನೊಳಗಡೆ ನಾನು ಆಂತರಿಕವಾಗಿ ಪ್ರಯಾಣ ಮಾಡ್ಲಿಕ್ಕೆ ನನಗೆ ಬಹಳಷ್ಟು ಸಹಾಯ ಸಹಕಾರ ಆಗ್ತಕ್ಕಂಥದ್ದು ಅತ್ಯುತ್ತಮ ಸಾಧನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ ಮಾಸ್ಟರ್ಸ್. ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೆಡಿಸಿನ್ಸ್ ಮೇಲೆ ಡಿಪೆಂಡೆನ್ಸಿ ಬಿಟ್ಬಿಡ್ಬೇಕು ಮಾಸ್ಟರ್ಸ್. ಅಂದ್ರೆ ತೀರಾ ಎಕ್ಸ್ಟ್ರೀಮ್ ಹೆಲ್ತ್ ಕಂಡೀಷನ್ಸ್ ಇದೆ, ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿದರೆ ನನ್ ಮೆಡಿಸಿನ್ ಕಂಟಿನ್ಯೂ ಮಾಡಲೇಬೇಕು ಅಂತಂದಾಗ ಧ್ಯಾನವನ್ನ ಮಾಡ್ತಾ 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 ಆ ಮೆಡಿಸಿನ್ ಅನ್ನೋದನ್ನ ಕನ್ಸ್ಯೂಮ್ ಮಾಡಿ. ಧ್ಯಾನ ಹೆಚ್ಚು ಮಾಡ್ತಾ ಮಾಡ್ತಾ ಗ್ರ್ಯಾಜುವಲ್ ಆಗಿ ಆ ಮೆಡಿಸಿನ್ ಕನ್ಸಂಪ್ಷನ್ ಅನ್ನೋದು ಕಡಿಮೆ ಆಗ್ತಾ ಹೋಗ್ತಾ ಇರತ್ತೆ. ಯಾವುದೋ ಪಾಯಿಂಟ್ ಗೆ ನೀವು ಆ ಮೆಡಿಸಿನ್ ಕನ್ಸಂಪ್ಷನ್ ಅನ್ನೋದನ್ನ ಬಿಟ್ಬಿಡಬಹುದು. ಯಾಕೆ ಅಂತಂದ್ರೆ, ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ ಕೂಡ ದೇಹದೊಳಗಡೆ ಆ ದೇಹ ಏನೇ ಸಮಸ್ಯೆಗಳಿದ್ರು ಕೂಡ ತನ್ನಷ್ಟಕ್ಕೆ ತಾನೇ ಹೀಲ್ ಮಾಡ್ತಕ್ಕಂತ ಒಂದು ಕೆಪಾಸಿಟಿ ಇರತ್ತೆ. ಆಮೇಲೆ ಧ್ಯಾನ ಮಾಡೋ ಮುಖಾಂತರ ಆ ಹೀಲಿಂಗ್ ಸೆಲ್ಫ್ ಹೀಲಿಂಗ್ ಕೆಪಾಸಿಟಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಮಾಸ್ಟರ್ಸ್. ನಾವು ನ್ಯಾಚುರಲ್ ಆಗಿ ಸಿಗ್ತಾ ಇರತಕ್ಕಂತ ಈ ಎನರ್ಜೀಸ್ ಇಂದನೇ ನಮ್ಮನ್ನ ನಾವು ಗುಣಮುಖ ಪಡಿಸ್ಕೊಳ್ಬಹುದು. ಅದಕ್ಕೆ ಬೇರೆ ಯಾವುದೋ ಒಂದು ಮೆಡಿಸಿನ್ ಇಂದ ನಮ್ಮ ಒಂದು ದೇಹದಲ್ಲಿರ್ತಕ್ಕಂಥ ಅಸ್ತವ್ಯಸ್ತಗಳು ಗುಣಮುಖವಾಗುತ್ತೆ ಅಂತಂದ್ರೆ ಅದು ಬಹಳಷ್ಟು ತಪ್ಪು ಮಾಸ್ಟರ್ಸ್. ಇಲ್ಲಿರ್ತಕ್ಕಂಥ ಅಲೋಪತಿ ಮೆಡಿಸಿನ್ಸ್ ಮತ್ತೊಂದು ಇನ್ನೊಂದು ಎಲ್ಲವೂ ಕೂಡ ನಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅಂತಂದ್ರೆ, ವಿ ಆರ್ ಜಸ್ಟ್ ಅ ಬಾಡಿ ಅಂತ ಹೇಳಿ ಟ್ರೀಟ್ ಮಾಡ್ತಾರೆ. ವಿ ಆರ್ ನಾಟ್ ಸೋಲ್ ಮೆಟೀರಿಯಲ್ ಅಂತ ಹೇಳಿ ಅವ್ರಿಗೆ ಅನ್ಸದೇ ಇಲ್ಲ. ಆದ್ರೆ ನಾವು PSSM ಪತ್ರಿಜಿ ಅವರು ಯಾರಾದ್ರೂ ಫಸ್ಟ್ ಧ್ಯಾನಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಡೈರೆಕ್ಟ್ ಆಗಿ ಹೇಳೋರು, ನಿನ್ ಶರೀರ ಪದಾರ್ಥ ಅಲ್ಲ ಆತ್ಮ ಪದಾರ್ಥ ಅಂತ ಹೇಳಿ ಅರ್ಥ ಮಾಡ್ಕೋ ಅಂತ ಹೇಳ್ಬಿಟ್ಟು. ಅಂದ್ರೆ ಈ ಬಾಡಿ ಇಟ್ ಈಸ್ ಜಸ್ಟ್ ಮೀಡಿಯಂ, ಈ ಒಂದು ಲೈಫ್ ನ ಲೀಡ್ ಮಾಡ್ಲಿಕ್ಕೆ ನಮ್ಗೆ ಸಿಕ್ಕಿರ್ತಕ್ಕಂಥ ಮೀಡಿಯಂ ಅಷ್ಟೇ. ನಾವು ಆಕ್ಚುಯಲ್ ಆಗಿ ಯಾರು ಅಂತಂದ್ರೆ ಆತ್ಮ ಪದಾರ್ಥ. ಆ ಆತ್ಮ ಪದಾರ್ಥಕ್ಕೆ ತನಗೆ ಸಾಧನವಾಗಿರ್ತಕ್ಕಂಥ ಈ ದೇಹವನ್ನ ತುಂಬಾ ಅತ್ಯುತ್ತಮವಾಗಿ ಇಟ್ಕೊಳ್ಳೋದಿಕ್ಕೆ ಹೇಗೆ ಅನ್ನೋದು ಬಹಳಷ್ಟು ಚೆನ್ನಾಗಿ ಗೊತ್ತು. ಆದ್ರೆ ಅದಕ್ಕೆ ನಾವು ಅವಕಾಶ ಮಾಡ್ಕೊಡ್ಬೇಕು ಅಂತ, ಅದ್ಭುತವಾಗಿರ್ತಕ್ಕಂಥ ಅವಕಾಶ ನಾವು ಮಾಡ್ಕೊಡ್ತಾ ಇದ್ದೀವಿ ಪ್ರತಿನಿತ್ಯ ಧ್ಯಾನ ಮಾಡೋ ಮುಖಾಂತರ. ಸೊ ಪ್ರತಿನಿತ್ಯ ಧ್ಯಾನ ಮಾಡೋ ಮುಖಾಂತರ ನಾವು ಆತ್ಮ ಪದಾರ್ಥ ಈ ಶರೀರ ಪದಾರ್ಥವನ್ನು ಗುಣಪಡಿಸ್ಕೊಳ್ಳೋದಿಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ದೀವಿ ಅಂತಂದಾಗ ನಮ್ಗೆ ಬಾಹ್ಯವಾಗಿ
ಈ ಆತ್ಮ ಪದಾರ್ಥ ಹೇಗ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಚೂರು ಕೂಡ ಗೊತ್ತಿಲ್ಲದೆ ಇರ್ತಕ್ಕಂತ ಇಂಗ್ಲಿಷ್ ಮೆಡಿಸನ್ ಮತ್ತೊಂದು ಮೆಡಿಸನ್ ಮೇಲೆ ನಾವು ಡಿಪೆಂಡ್ ಆಗ್ತಕ್ಕಂತ ಅವಶ್ಯಕತೆ ಇಲ್ಲ ಮಾಸ್ಟರ್ಸ್. ಆಮೇಲೆ ಬಹಳಷ್ಟು ಮಾಸ್ಟರ್ಸ್ ಕ್ಯಾನ್ಸರ್ ಹೊಂದಿರ್ತಕ್ಕಂಥವ್ರಾಗಿರೋದು, ಸರ್ಜರೀಸ್ ಆಗಿರಬಹುದು, ಎಷ್ಟೋ ಜನ ಧ್ಯಾನದಿಂದಾನೇ ಇಂತಹ ಎಲ್ಲ ಸಮಸ್ಯೆಗಳು, ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನ ಗುಣಮುಖ ಪಡಿಸ್ಕೊಂಡಿದ್ದಾರೆ ಮಾಸ್ಟರ್ಸ್. ಆದರೆ ಅದಕ್ಕೆ ಹೆಚ್ಚು ಹೆಚ್ಚು ಧ್ಯಾನ ಸಾಧನೆ ಮತ್ತೆ ಪಿರಮಿಡ್ನ ಬಳಕೆ ಅವಶ್ಯಕತೆ ಇರುತ್ತೆ. ಸುಮ್ಮನೆ ನಾನು 5 ನಿಮಿಷ ಕುತ್ಕೊಂಡು ಧ್ಯಾನ ಮಾಡಿದೆ, ನನಗೇನು ಶರೀರದಲ್ಲಿ ಅಸ್ತವ್ಯಸ್ತ ಇದೆ, ಅದೇನು ಕಡಿಮೆ ಆಗಲಿಲ್ಲ ಅಂತಂದ್ರೆ ತಪ್ಪಾಗುತ್ತೆ ಮಾಸ್ಟರ್ಸ್. ಹೆಚ್ಚು ಸಾಧನೆಯನ್ನ ಮಾಡಬೇಕು, ಹೆಚ್ಚಿನ ಹೆಚ್ಚಿನ ಸಾಧನೆಯ ಮುಖಾಂತರವೇ ಅದು ಸಾಧ್ಯವಾಗ್ತಕ್ಕಂಥದ್ದು. ಮತ್ತೆ ಪಿರಮಿಡ್ ಆಗಿರ್ಬಹುದು, ಹುಣ್ಣಿಮೆ ಧ್ಯಾನಗಳಾಗಿರ್ಬಹುದು, ಅವ್ರಿಗೆ ನಾವು ಬಳಸ್ಕೊಳ್ತಾ ಹೋಗ್ತಾ ಇದ್ದಾಗ ಆ ಗುಣಮುಖವಾಗ್ತಕ್ಕಂಥದ್ದನ್ನ ನಾವು ಖಂಡಿತ ಗಮನಿಸ್ತೀವಿ ಮಾಸ್ಟರ್ಸ್. ಇದ್ರ ಜೊತೆಗೆ ಪಾಸಿಟಿವ್ ಥಾಟ್ಸ್ ಇವೆಲ್ಲವೂ ಕೂಡ ಹೇಗಾಗುತ್ತೆ ಅಂತಂದ್ರೆ, ಪ್ರತಿನಿತ್ಯ ನಾವು ಸರಿಯಾದ ವಿಧಾನದಲ್ಲಿ ಧ್ಯಾನ ಮಾಡೋ ಮುಖಾಂತರ ಇವೆಲ್ಲವೂ ಕೂಡ ನಮ್ಗೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಎಕ್ಸ್ಟರ್ನಲ್ ಆಗಿ ನಾವು ಈ ಮೆಡಿಸಿನ್ ಮತ್ತೊಂದು ಇನ್ನೊಂದ್ರ ಮೇಲೆ ನಮ್ಗೆ ಡಿಪೆಂಡೆನ್ಸಿ ಇಲ್ಲ. ನಾವು ಎಫೆಕ್ಟಿವ್ ಆಗಿ ಧ್ಯಾನವನ್ನ ಮಾಡೋ ಮುಖಾಂತರನೇ ನಮ್ಮನ್ನ ನಾವು ಗುಣಮುಖ ಪಡಿಸ್ಕೊಳ್ಳೋದಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಂಸಾಹಾರದ ಸೇವನೆ ಬೇಡ ಮಾಸ್ಟರ್ಸ್. ಕಂಪ್ಲೀಟ್ ನೋ ಎಗ್ಸ್, ನೋ ಫಿಶ್, ನೋ ಎನಿ ಕೈಂಡ್ ಆಫ್ ಮೀಟ್ ಆರ್ ಎನಿ ಕೈಂಡ್ ಆಫ್ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಂಸಾಹಾರ ಬೇಡವೇ ಬೇಡ, ಎಗ್ ಸಮೇತ ಬೇಡ ಮಾಸ್ಟರ್ಸ್. ಯಾಕೆ ಅಂತಂದಾಗ ಎಗ್ ಯಾಕೆ ಬೇಡ, ಎಗ್ಗು ವೆಜಿಟೇರಿಯನ್ ಅಂತ ಹೇಳ್ಬಿಟ್ಟು ಸೈಂಟಿಸ್ಟ್ ಗಳೇ ಡಿಕ್ಲೇರ್ ಮಾಡಿದಾರಲ್ವಾ, ಎಲ್ಲ ಡಿಕ್ಲೇರ್ ಮಾಡಿದಾರಲ್ವಾ ಎಗ್ ಯಾಕೆ ತಿನ್ಬಾರ್ದು, ಅದು ಸೋರ್ಸ್ ಆಫ್ ಪ್ರೋಟೀನ್ ಮತ್ತೊಂದು ಇನ್ನು ಅಂತಂದ್ರೆ ಆ ಎಗ್ಗಿಂದ ಕೂಡ ಬರ್ತಕ್ಕಂಥದ್ದು ಜೀವನೇ, ಜೀವಕ್ಕೆ ಮೂಲ ಆಗಿರ್ತಕ್ಕಂಥ ಕಾರಣನೇ ಅದು ಕೂಡ ಸೇವನೆ ಮಾಡಬಾರ್ದು ಅಂತಂದ್ರೆ, ಆ ಜೀವಕ್ಕೆ ಮೂಲ ಆಗಿರ್ತಕ್ಕಂಥ ಒಂದು ವಿಚಾರವನ್ನ ಧ್ವಂಸ ಮಾಡ್ತಾ ನಾವು ಆಹಾರ ಅಂತ ಹೇಳಿ ತಗೊಳ್ತಾ ಇದೀವಿ, ಅದು ಖಂಡಿತ ಆಹಾರ ಅಲ್ಲ ಮಾಸ್ಟರ್ಸ್. ಆಹಾರ ಯಾವುದು ಅಂತಂದ್ರೆ ನಮ್ಗೆ ಶಕ್ತಿ ನೀಡ್ತಕ್ಕಂಥ ಆಹಾರ. ಮತ್ತೆ ಹಾಗಾದ್ರೆ ಮಾಂಸ ಸೇವನೆ ನಮ್ಗೆ ಏನು ಎನರ್ಜಿ ಕೊಡಲ್ವ ಅಂತಂದ್ರೆ, ಎನರ್ಜಿ ಕೊಡ್ತಾ ಇದೆ. ಯಾವ ರೀತಿಯಾಗಿರ್ತಕ್ಕಂಥ ಎನರ್ಜಿ ಕೊಡ್ತಾ ಇದೆ, ಹೇಗೆ ಎನರ್ಜಿ ಕೊಡುತ್ತೆ ಅದು ಅಂತ ಹೇಳಿ ನಾವು ನೋಡಿದಾಗ, ಒಂದು ಪ್ರಾಣ ನಾವು ತೆಗಿಬೇಕಾದಾಗ ಅದು ಎಷ್ಟು ನೋವುಗೊಳಪಡುತ್ತೆ ಮಾಸ್ಟರ್ಸ್. ಒಂದು ಕೋಳಿನ ಕಟ್ಟಾಕಿರ್ತಾರೆ, ಒಂದು ಮೇಕೆನ ಕಟ್ಟಾಕಿರ್ತಾರೆ, ಅದಕ್ ಗೊತ್ತಾಗುತ್ತೆ ಇವ್ರು ನನ್ನ ಕಟ್ಟಾಕಿರೋದು. ಅದಕ್ಕೆ ಫುಲ್ ಚೆನ್ನಾಗಿ ಫುಡ್ ಕೊಡ್ತಾ ಇದೀವಲ್ವ, ನಾವು ನೀರ್ ಕೊಡ್ತಾ ಇದೀವಲ್ಲ, ನೀವ್ ಇಡ್ತಕ್ಕಂಥ ಆಹಾರ ಆಗಿರ್ಬೋದು, ನೀವ್ ಇಡ್ತಕ್ಕಂಥ ನೀರಾಗಿರ್ಬೋದು, ಅದಕ್ ಚೆನ್ನಾಗ್ ಗೊತ್ತು. ಇವ್ರು ನನಗ್ ಚೆನ್ನಾಗ್ ತಿನ್ನಿಸ್ತಾರೆ, ಕೊನೆಗೆ ಇವ್ರು ನನ್ನನ್ ತಿಂತಾರೆ ಅಂತ ಹೇಳ್ಬಿಟ್ಟು, ಅದಕ್ ಚೆನ್ನಾಗ್ ಗೊತ್ತು. ಅದು ಒಂದ್ ಒಂದು ರೀತಿಯಾಗಿರ್ತಕ್ಕಂಥ ಹಾರ್ಮೋನ್ ಚೇಂಜಸ್. ಇವಾಗ ನಮ್ಗೆ ಭಯ ಆಗ್ತಾ ಇದೆ ಅಂತಂದ್ರೆ ನಮ್ಮಲ್ಲಿ ಎಂತ ಬಾಡಿ ರಿಯಾಕ್ಷನ್ಸ್ ಆಗ್ತಾ ಇರತ್ತೆ ಅಬ್ಸರ್ವ್ ಮಾಡ್ಕೊಳ್ಳಿ. ಕೋಪ ಬರ್ತಾ ಇರತ್ತೆ ಒಂದ್ ಕಡೆ, ಆಮೇಲೆ ನಮ್ಗೆ ಬಾಧೆ ಕೊಡ್ತಾ ಇರೋ ಬಗ್ಗೆ ನಮ್ಗೆ ಏನದು ಬೈಕೊಳ್ತಾ ಇರ್ತೀವಿ, ಅವ್ರನ್ನ ತುಂಬಾ ಕೆಟ್ಟ ಯೋಚನೆಗಳು ಬರ್ತಾ ಇರತ್ತೆ. ಎಂಟೈರ್ ಪ್ರಪಂಚದಲ್ಲಿ ಬುದ್ಧಿ ಇರತಕ್ಕಂಥ ಜೀವಿ ಅಂದ್ರೆ ಮಾನವನೇ. ಈ ಮಾನವನೇ ತನಗೆ ಯಾರಾದ್ರೂ ನೋವು ಮಾಡ್ತಾ ಇದ್ದಾರೆ, ತನ್ ಯಾರಾದ್ರೂ ನೋವು ಕೊಡ್ತಾ ಇದ್ದಾರೆ ಅಂತಂದ್ರೆ, ಆ ನೋವು ಕೊಡ್ತಕ್ಕಂಥ ವ್ಯಕ್ತಿಗೆ ಹೆಂಗಂದ್ರಂಗೆ ಬೈಕೊಳ್ತಾರೆ, ಏನಂದ್ರೆ ಅದೇ ಮಾತಾಡ್ತಾರೆ. ಅಂತದ್ದು ಬುದ್ಧಿ ಇಲ್ಲೇ ಇರ್ತಕ್ಕಂಥ ಅಥವಾ ಬುದ್ಧಿ ಮಟ್ಟ ಯೋಚನೆ ಮಾಡ್ತ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇಲ್ಲೇ ಇರ್ತಕ್ಕಂಥ ಒಂದು ಜೀವಿ ಅದು. ಅದನ್ನ ಸಾಯಿಸ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೆ ಎಷ್ಟು ನೋವಾಗುತ್ತೆ, ಅದು ಯಾವ ರೀತಿಯಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇರುತ್ತೆ, ಆ ಭಯ ಆಂದೋಳನ, ಅಯ್ಯೋ ನನ್ನನ್ನು ಸಾಯಿಸ್ತಾರೆ. ಸೊ ಅದೇ ರೀತಿಯಾಗಿರ್ತಕ್ಕಂಥ ಹಾರ್ಮೋನ್ಸ್ ಎಂಜೈಮ್ಸ್ ಅದರೊಳಗಡೆ ರಿಲೀಸ್ ಆಗುತ್ತೆ. ಅದು ಎಂಟೈರ್ ಅದರಲ್ಲಿರ್ತಕ್ಕಂಥ ಮಸಲ್ಸ್ ಮತ್ತೊಂದು ಇನ್ನೊಂದು ಎಲ್ಲ ಕೂಡ ಆ ಹಾರ್ಮೋನ್ ಸ್ಪ್ರೆಡ್ ಆಗುತ್ತೆ. ಸೊ ಒಂದೊಂದು ಸರಿ ಆ ಹಾರ್ಮೋನ್ ರಿಲೀಸ್ ಆಗಿರ್ತಕ್ಕಂಥದ್ದು ಪಾಯ್ಸನಸ್ ಹಾರ್ಮೋನ್ಸ್ ಕೂಡ ರಿಲೀಸ್ ಮಾಡ್ಕೊಳ್ಳುತ್ತೆ. ಯಾಕೆ ಅಂತಂದ್ರೆ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ಅಥವಾ ಪ್ರೊಟೆಕ್ಟ್ ಮಾಡ್ಕೊಳ್ಳಕ್ಕೆ ಆಗದೆ ಇರ್ತಕ್ಕಂಥದ್ದು ಅಂದ ಸಂದರ್ಭದಲ್ಲಿ ಭಯ ಆಂದೋಳನದಿಂದ ಬಿಡುಗಡೆ ಮಾಡ್ತಕ್ಕಂಥದ್ದು. ಸೊ ಇದನ್ನ ಕುಕ್ ಮಾಡಿಕೊಂಡು ತಿಂದಿದೀವಿ ಅಂತಂದ್ರೆ ನಮ್ಮೊಳಗಡೆ ಅದ್ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಎನರ್ಜಿನ ರಿಲೀಸ್ ಮಾಡುತ್ತೆ. ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು, ನಾವು ತಿಂತಕ್ಕಂಥ ಆಹಾರ ನಮ್ಗೆ ಎನರ್ಜಿನ ರಿಲೀಸ್ ಮಾಡುತ್ತೆ ಅಲ್ವಾ. ಅದಕ್ಕೆ ನೋಡಿ, ಯಾರಾದ್ರೂ 1-2 ನಿಮಿಷ ಬೈಕೊಂಡು ಅಡುಗೆ ಮಾಡಿದ್ದಾರೆ ಅಂತಂದ್ರೆ ಅದನ್ನ ತಿಂದಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಜೀರ್ಣ ಆಗ್ತಕ್ಕಂಥದ್ದು, ಅಸಿಡಿಟಿ ಬರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಆಗತ್ತೆ. ಆದ್ರೆ ಯಾವ ಆಹಾರವನ್ನ ನಾವು ಸೇವನೆ ಮಾಡ್ಬೇಕು ಅನ್ಕೊಂಡಿದೀವೋ ಆ ಆಹಾರದಲ್ಲೇ ಆ ಭಯ ಪ್ರಕಂಪನೆಗಳೆಲ್ಲವೂ ಕೂಡ ಹೆಚ್ಚಿದೆ ಅಂತಂದ್ರೆ ಅದನ್ನ ತಿಂದಿರ್ತಕ್ಕಂಥ ಮಾನವನ ದೇಹ ಯಾವ ರೀತಿ ಸಮಸ್ಯೆಗಳಿಗೆ ಒಳಗಾಗುತ್ತೆ. ಇದರಿಂದ ಎಲ್ಲಿ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ, ನೆಗೆಟಿವ್ ಎನರ್ಜಿನೇ ಬರ್ತಾ ಇರ್ತಕ್ಕಂಥದ್ದು. ಅದಕ್ಕೆ
ಹೆಚ್ಚು ಹೆಚ್ಚು ಮಾಂಸಾಹಾರ ತಿಂತಕ್ಕಂಥ ಸಂದರ್ಭದಲ್ಲಿ ನೀವು ಅಬ್ಸರ್ವ್ ಮಾಡಿ, ನಾವು ಕಂಪ್ಲೀಟ್ ಹೆಲ್ತಿ ಆಗಿದ್ದೀವಿ ಅಂತ ಅವ್ರು ಹೇಳ್ತಾರೆ ಅಲ್ವಾ, ಆದ್ರೆ ನೀವು ಅಬ್ಸರ್ವ್ ಮಾಡಿ ಏನೋ ಒಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಇಂಟರ್ನಲಿ ಎಕ್ಸ್ಟರ್ನಲಿ. ಅವ್ರು ಕೆಲವ್ರು ಹೇಳ್ಬೋದು, ಕೆಲವ್ರು ಹೇಳ್ದೇ ಇರಬಹುದು, ಆದ್ರೆ ಇಂಟರ್ನಲಿ ಅಥವಾ ಎಕ್ಸ್ಟರ್ನಲಿ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಕಾರಣ ಏನು ಅಂತಂದ್ರೆ, ಒಂದು ಜೀವಕ್ಕೆ ನೋವು ಕೊಟ್ಟು ಇನ್ನೊಂದು ಜೀವ ಆಹಾರ ಅಂತ ಹೇಳಿ ಅನ್ಕೊಳ್ತಾ ಇರ್ತಕ್ಕಂಥದ್ದು ಇದು ಬಹಳ ಬಹಳ ತಪ್ಪು ಮಾಸ್ಟರ್ಸ್. ಆಮೇಲೆ ಅದು ಹುಟ್ಟಿರೋದೇ ನಾವು ತಿನ್ಬೇಕು ಅಂತಾನೆ, ಅದನ್ನ ತಿಂದ್ರೆ ತಪ್ಪೇನು ಅಂತ ಹೇಳಿ ಅಂತ ಹೇಳಿ ಮಾತಾಡ್ತಾರೆ. ಆದ್ರೆ ನಾವು ಅಬ್ಸರ್ವ್ ಮಾಡಿದೀವಿ ಅಂತಂದ್ರೆ ಸೇವನೆ ಮಾಡೋದಕ್ಕೋಸ್ಕರ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ, ಅನಿಮಲ್ ಫಾರ್ಮಿಂಗ್ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅವುಗಳನ್ನ ಬೆಳೆಸ್ತಕ್ಕಂಥದ್ದು ಹೇಗ್ ಬೆಳೆಸ್ತಾರೆ ನೋಡಿ, ಆ ಇಂಜೆಕ್ಷನ್ಸ್ ಮತ್ತೊಂದು ಇನ್ನೊಂದು ಕೊಟ್ಟು ಏನೇನೋ, ಆ ಇಂಜೆಕ್ಷನ್ಸ್ ಮತ್ತೆ ನೋಡಿ, ಆ ಇಂಜೆಕ್ಷನ್ಸ್ ಅದಕ್ಕೆ ಬಿದ್ದಿರುತ್ತೆ, ಅದು ಭಯ ಬಿದ್ದಿರುತ್ತೆ, ಎಲ್ಲವೂ ಕೂಡ ನಾವು ಸೇವನೆ ಮಾಡ್ತಾ ಇದೀವಿ. ನಮ್ಗೆ ಏನ್ ಎನರ್ಜಿ ಕೊಡುತ್ತೆ ಇದು? ಡೆಫಿನೆಟ್ ಆಗಿ ಅದು ನೆಗೆಟಿವ್ ಎನರ್ಜಿನೇ ಬರ್ತಕ್ಕಂಥದ್ದು. ಆಮೇಲೆ ಏನದು ವೆಜಿಟೇರಿಯನಿಸಮ್ ಅಂತಂದ್ರೆ ಕೇವಲ ಫುಡ್ ಅಲ್ಲ, ಅಷ್ಟೇ ಅಲ್ಲ ಮಾಸ್ಟರ್ಸ್, ನಮ್ಮ ಥಾಟ್ಸ್ ಅಲ್ಲೂ ಕೂಡ ನಮ್ ವೆಜಿಟೇರಿಯನಿಸಮ್ ಇರಬೇಕು. ಅದು ಹೇಗೆ ವೆಜಿಟೇರಿಯನಿಸಮ್ ಥಾಟ್ಸ್ ಅಲ್ಲಿ ಇರ್ತಕ್ಕಂಥದ್ದು ಅಂತಂದ್ರೆ, ನಾನೇನು ಮಾಂಸಾಹಾರ ಸೇವನೆ ಮಾಡ್ತಾ ಇಲ್ಲ, ಈವನ್ ಮೊಟ್ಟೆ ಕೂಡ ತಿಂತಾ ಇಲ್ಲ, ಆದ್ರೆ ನಾನು ನಾನು ವೆಜಿಟೇರಿಯನ್ ಅಂತ ಹೇಳ್ಬಿಟ್ಟು ಅನ್ಕೊಳ್ತೀವಿ. ಸರಿ ಆಯ್ತು, ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಂಸಾಹಾರ ಪದಾರ್ಥಗಳನ್ನ ಸೇವನೆ ಮಾಡ್ತಾ ಇಲ್ಲ, ಆದ್ರೆ ಆಲೋಚನೆಗಳು ಬೇರೆಯವ್ರಿಗೆ ನೋವಾಗ್ಲಿ, ಬೇರೆಯವ್ರಿಗೆ ಕೆಟ್ಟದಾಗ್ಲಿ ಅಂತಂದ್ರೆ ಅದು ಕೂಡ ಒಂಥರ ಹಿಂಸಾತ್ಮಕ ಯೋಚನೆಗಳೇ ಅಲ್ವಾ? ಎಲ್ಲಾ ವಿಧಾನದಲ್ಲೂ ಕೂಡ ನಮ್ಮಲ್ಲಿ ಸಾತ್ವಿಕ ಆಹಾರ, ಸಾತ್ವಿಕ ಒಂದು ಆಲೋಚನೆಗಳು ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಮಾಸ್ಟರ್ಸ್. ಅದು ಬಹಳ ಬಹಳ ಅವಶ್ಯಕತೆ ಆಗಿರ್ತಕ್ಕಂಥದ್ದು. ಇದು ಏನಾಗುತ್ತೆ ಅಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಎನರ್ಜಿಸ್ನ ಹೆಚ್ಚು ಮಾಡುತ್ತೆ ಸಾತ್ವಿಕತೆಯಿಂದ ಇದ್ದಾಗ, ಮತ್ತೆ ನಮ್ಮ ಆತ್ಮ ಸಂಸ್ಕಾರ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ನಮ್ಮ ಆತ್ಮ ಒಂದು ಸ್ಥಿತಿಯಿಂದ ಔನ್ನತ್ಯದ ಸ್ಥಿತಿ ಕಡೆಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಮಾಸ್ಟರ್ಸ್. ಸೊ ನಾವು ಮಾಂಸದ ಆಹಾರ, ಮಾಂಸದ ವಿಚಾರಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಎಂಕರೇಜ್ ಮಾಡಬಾರ್ದು, ಕಂಪ್ಲೀಟ್ ಆಗಿ ಅದನ್ನ ನಾವು ಬಿಟ್ಟು ಬಿಡ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಜಾಸ್ತಿ ಇದೆ ಮಾಸ್ಟರ್ಸ್. ಮತ್ತೆ ಹೆಚ್ಚು ಹೆಚ್ಚು ಸಮಯ ನೇಚರ್ ಅಲ್ಲಿ ನಾವು ಸ್ಪೆಂಡ್ ಮಾಡ್ಬೇಕು. ಟ್ರೆಕ್ಕಿಂಗ್ ಹೋಗ್ತಕ್ಕಂಥದ್ದು ಅಥವಾ ಟ್ರಾವೆಲ್ ಮಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ಹೆಚ್ಚು, ಮತ್ತೆ ಸಾಧ್ಯವಾದಷ್ಟು ಹೆಚ್ಚು ಪ್ರಕೃತಿಯಲ್ಲಿ ನಾವು ಸಮಯವನ್ನ ಕಳಿತಕ್ಕಂಥದ್ದು ಮಾಡ್ಬೇಕು. ಯಾಕೆ ಅಂತಂದ್ರೆ, ಹೇಗೆ ನಾವು ಆಹಾರದಿಂದ ನಮ್ಗೆ ಎನರ್ಜಿ ಬರುತ್ತೆ ಅಂತ ಹೇಳಿ ಹೇಳ್ತೀವೋ, ಅದೇ ರೀತಿ ನಮಗೆ ಎನರ್ಜಿ ಅನ್ನೋದು ಈ ಯೂನಿವರ್ಸ್, ಈ ನೇಚರ್ ಇಂದ ಬರ್ತಕ್ಕಂಥದ್ದು ಕೂಡ ಸಾಧ್ಯ ಮಾಸ್ಟರ್ಸ್. ನೋಡಿ, ನಮ್ ಮನ್ಸು ತುಂಬಾ ಡಿಸ್ಟರ್ಬ್ ಆಗಿದೆ ಅಂತಂದಾಗ, ಯಾವುದೋ ಒಂದು ಪಾರ್ಕ್ ಅಲ್ಲೋ ಅಥವಾ ನೇಚರ್ ಮಧ್ಯದ ನಾವು ಸ್ಪೆಂಡ್ ಮಾಡಿದೀವಿ ಅಂತಂದ್ರೆ, ತಕ್ಷಣ ನಮ್ಗೆ ಹಗುರವಾಗಿ ಹಾಯಾಗಿ ಅನ್ಸೋದು ಅನ್ಸುತ್ತೆ ಅಲ್ವಾ? ಯಾಕಂದ್ರೆ ನೇಚರ್ಗೆ ಹೀಲಿಂಗ್ ಶಕ್ತಿ ಇದೆ, ನಮ್ಮಲ್ಲಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಆಲೋಚನೆಗಳನ್ನ ನ್ಯೂಟ್ರಲೈಸ್ ಮಾಡಿ ಪ್ಲೆಸೆಂಟ್ ಮಾಡ್ತಕ್ಕಂಥ ಶಕ್ತಿ ನೇಚರ್ಗಿದೆ. ಸೊ ಆ ಕಾರಣಕ್ಕಾಗಿ ನಾವು ಅಂತ ಅತ್ಯದ್ಭುತವಾಗಿರ್ತಕ್ಕಂಥ ನೇಚರ್ ಅಲ್ಲಿ ಹೆಚ್ಚು ಹೆಚ್ಚು ಸಮಯವನ್ನ ಕಳೆದಿದ್ದೀವಿ ಅಂತಂದಾಗ, ಇನ್ನ ಹೆಚ್ಚು ಹೆಚ್ಚು ಎನರ್ಜಿಸ್ನ ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಸೂರ್ಯನಿಂದ ಎನರ್ಜಿ ಬರುತ್ತೆ, ಚಂದ್ರನಿಂದ ಎನರ್ಜಿ ಬರುತ್ತೆ, ನಾವು ನೋಡ್ತಕ್ಕಂಥ ಪ್ರಕೃತಿಯಿಂದ ಕೂಡ ನಮ್ಗೆ ಹಾಗೆ ಎನರ್ಜಿ ಬರ್ತಕ್ಕಂಥದ್ದು. ಕೇವಲ ನೋಡ್ತಾ ನೋಡ್ತಾನೆ ಅದೆಷ್ಟು ಎನರ್ಜಿನ ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಪ್ರಕೃತಿಯಲ್ಲಿ ಹೆಚ್ಚು ಹೆಚ್ಚು ಸಮಯವನ್ನ ನಾವು ಕಳೀತಕ್ಕಂಥದ್ದು ಬಹಳ ಅವಶ್ಯಕತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ಮಾಸ್ಟರ್ಸ್. ಅದೇ ನಮ್ಮ ಈ 9ನೇ ಪ್ರಿನ್ಸಿಪಲ್, 9th ಪ್ರಿನ್ಸಿಪಲ್. ಇನ್ನ 10th ಪ್ರಿನ್ಸಿಪಲ್ ಅಂತಂದಾಗ, ನಾವು ಹೇಗೆ ಜೀವನ ಮಾಡ್ತಾ ಇದೀವಿ ಹಾಗೆ ಇರೋದು ಬಹಳ ಅತ್ಯುತ್ತಮ ಮಾಸ್ಟರ್ಸ್. ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಸೊ ನಾನು ಕಾಷಾಯ ವಸ್ತ್ರ ತೊಡ್ಬೇಕು ಅಥವಾ ಇನ್ಯಾವುದೋ ಆಧ್ಯಾತ್ಮಿಕ ಒಂದು ವಸ್ತ್ರವನ್ನ ತೊಡ್ಬೇಕು ನಾನು, ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಟ್ಯಾಟೂ ಹಾಕ್ಸ್ಕೊಳ್ತೀನಿ, ಏನೋ ಸಿಂಬಲ್ ಇರ್ತಕ್ಕಂಥ ರಿಲಿಜಿಯಸ್ ಸಿಂಬಲ್ ಇರ್ತಕ್ಕಂಥ ಟ್ಯಾಟೂ ಹಾಕ್ಸ್ಕೊಳ್ತೀನಿ, ಇನ್ನೇನೋ ಟ್ಯಾಟೂ ಹಾಕ್ಸ್ಕೊಳ್ತೀನಿ, ಇನ್ಯಾವುದು ಅವಶ್ಯಕತೆ ಇಲ್ಲ ಮಾಸ್ಟರ್ಸ್. ನಾವು ಮಾಡ್ತಕ್ಕಂಥ ಆನಾಪಾನ ಸತಿ ಧ್ಯಾನ ಅಷ್ಟೇ, ಅದನ್ನ ನಾವು ನಮ್ಮ ವಸ್ತ್ರದಲ್ಲಿ ತೋರಿಸೋ ಅವಶ್ಯಕತೆ ಇಲ್ಲ, ನಾವು ಮೈಗೆ ಟ್ಯಾಟೂ ಹಾಕ್ಸ್ಕೊಂಡು ಅದನ್ನ ಪ್ರದರ್ಶನ ಮಾಡೋ ಅವಶ್ಯಕತೆನೂ ಇಲ್ಲ ಮಾಸ್ಟರ್ಸ್. ಯಾವುದೇ ರೀತಿಯಾಗಿರ್ತಕ್ಕಂತ ಆಚರಣೆಗಳು ಅವಶ್ಯಕತೆ ಇಲ್ಲ ಮಾಸ್ಟರ್ಸ್. ಆಚರಣೆ ಮಾಡ್ತಕ್ಕಂಥದ್ದು ಅಂತಂದ್ರೆ ಕೇವಲ ನಾವು ಧ್ಯಾನ ಮಾಡ್ತಕ್ಕಂಥದ್ದು, ಧ್ಯಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜ್ಞಾನವನ್ನ ಪಡ್ಕೊಳ್ತಕ್ಕಂಥದ್ದಷ್ಟು. ಯಾವುದೇ ರೀತಿ ತೋರಿಕೆ ಆಗಿರ್ಬೋದು, ಡಾಂಭಿಕ ತೋರಿಕೆ ಆಗಿರ್ಬೋದು, ಯಾವ್ದ್ರ ಅವಶ್ಯಕತೆನೂ ಇಲ್ಲ ಮಾಸ್ಟರ್ಸ್. ಸಿಂಪಲ್ ಆಗಿ, ಸಿಂಪ್ಲಿಸ್ಟಿಕ್ ಆಗಿ ಇರ್ತಕ್ಕಂಥದ್ದು ನಾವು ಧ್ಯಾನ ಮಾಡ್ತಾ ಹೋಗ್ತಕ್ಕಂಥದ್ದು, ಹಾಗೆ ನಮ್ಮ ಪ್ರಾಪಂಚಿಕ ಧರ್ಮಗಳನ್ನ ಕೂಡ ನಾವು ಪೂರೈಸ್ತಾ ಹೋಗ್ತಕ್ಕಂಥದ್ದು. ಧ್ಯಾನ ಮಾಡ್ಬೇಕು ಅಂತಂದ್ರೆ ಎಲ್ಲ ಬಿಡ್ಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ಲ, ಅಥವಾ ಇನ್ನೇನು ಎಕ್ಸ್ಟ್ರಾ ನಾವು ರೆಪ್ಲಿಕೇಟ್ ಮಾಡ್ಕೊಳ್ಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ ಮಾಸ್ಟರ್.
ಮತ್ತೆ ಧ್ಯಾನವನ್ನ ಮಕ್ಕಳಿಗೆ ಬಾಲ್ಯದಿಂದಲೇ ಕಲಿಸ್ಬೇಕು. ಯಾಕೆ ಸುಮಾರು ಜನ ನಾವು ಅನ್ಕೊಳ್ತೀವಿ ಆಧ್ಯಾತ್ಮಿಕ ಪ್ರಯಾಣ ಅಂತಂದ್ರೆ 60 ವರ್ಷ ಆದ್ಮೇಲೆ ಶುರು ಮಾಡ್ಬೇಕಪ್ಪ, ಅದಕ್ಕೂ ಮುಂಚೆ ಅಲ್ಲ ಅಂತ ಹೇಳ್ಬಿಟ್ಟು ಅದು ಬಹಳ ತಪ್ಪು ಪರಿಕಲ್ಪನೆ ಮಾಸ್ಟರ್. ಯಾಕೆ ಅಂತಂದ್ರೆ ನನಗೆ ಈ ಪ್ರಾಪಂಚಿಕವಾಗಿ ಅನುಭವಿಸ್ತಕ್ಕಂಥ ಸಂತೋಷಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ಕಷ್ಟಗಳಾಗಿರ್ಬೋದು, ಸುಖ ಸಂತೋಷಗಳಾಗಿರ್ಬೋದು, ಇದೆಲ್ಲವೂ ಕೂಡ ಜ್ಞಾನ ಪಡ್ಕೊಂಡಾಗ ಇದ್ರೆ ಎಷ್ಟು ಅತ್ಯದ್ಭುತವಾಗಿರುತ್ತೆ. ಇನ್ನ ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, 1ನೇ ಕ್ಲಾಸ್ ಪರೀಕ್ಷೆ ತಗೋಬೇಕು, ಪರೀಕ್ಷೆ ಆದ್ಮೇಲೆ ನಾನು 1ನೇ ಕ್ಲಾಸ್ ಸಿಲೆಬಸ್ ಓದ್ತೀನಿ ಅಂತಂದ್ರೆ ಸರಿನಾ? ಅಲ್ಲ ಅಲ್ವಾ. ನಾನು ವರ್ಷ ಪೂರ್ತಿ 1ನೇ ಕ್ಲಾಸ್ ಸಿಲೆಬಸ್ ಓದಿ ಆಮೇಲೆ 1ನೇ ಕ್ಲಾಸ್ ಪರೀಕ್ಷೆ ತಗೊಂಡ್ರೆ ಅದು ಸರಿಯಾಗಿರ್ತಕ್ಕಂಥದ್ದು. ಅಂದ್ರೆ ನಮಗೆ ಈ ಜೀವನ ಪ್ರಯಾಣ ಹೇಗ್ ಮಾಡ್ಬೇಕು ಅಂತ ಹೇಳಿ ಅರ್ಥ ಮಾಡ್ಕೊಳ್ತಕ್ಕಂಥ ಮೂಲ ಸಾಧನೆಯೇ ಈ ಧ್ಯಾನ, ಆಧ್ಯಾತ್ಮಿಕ ಪ್ರಯಾಣ. ಆದ್ರೆ ನಾನು ನನ್ನ ಜೀವನನೇ ಮುಗ್ದೋದ್ಮೇಲೆ ಆಧ್ಯಾತ್ಮಿಕ ಪ್ರಯಾಣ ಶುರು ಮಾಡ್ತೀನಿ ಅಂತಂದ್ರೆ ಅಲ್ವಾ. ಸೊ ಹಾಗಾಗಿ ನಾನು ಆ ಜೀವನ ಮುಗಿಯೋ ಮೊದ್ಲೇನೆ ನಾನು ಹೇಗೆ ಜೀವನ ಮಾಡಬೇಕು ಅನ್ನೋ ಒಂದು ಮೂಲವನ್ನ ತಿಳಿಬೇಕಾಗಿರುತ್ತೆ. ಅದರಿಂದನೆ ಬಾಲ್ಯದಿಂದಲೇ ಧ್ಯಾನವನ್ನ ನಾನು ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ, ಈ ಆಧ್ಯಾತ್ಮಿಕ ಪ್ರಯಾಣವನ್ನ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಈ ಆಧ್ಯಾತ್ಮಿಕ ಪ್ರಪಂಚ ಭೌತಿಕ ಪ್ರಪಂಚವನ್ನ ಹೇಗ್ ಕಾಣ್ಬೇಕು, ಭೌತಿಕ ಪ್ರಪಂಚದಲ್ಲಿ ನನ್ನ ಜೀವನವನ್ನ ಹೇಗೆ ಸಾಗಿಸ್ಬೇಕು ಅನ್ನೋ ಒಂದು ಜ್ಞಾನ ಕೊಡೋದ್ರಿಂದ ಅತ್ಯದ್ಭುತವಾಗಿರ್ತಕ್ಕಂಥ ಭೂಮಿ ಪ್ರಪಂಚವನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಮ್ಮೊಳಗಡೆ ನಾವು ಅತ್ಯದ್ಭುತವಾಗಿ ಅಥವಾ ಅತ್ಯುತ್ತಮವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿ ನಮ್ಮನ್ನ ನಾವು ರೂಪಾಂತರಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಸೊ ಆ ಕಾರಣಕ್ಕಾಗಿ ಬಾಲ್ಯದಿಂದಲೇ ಅಂದ್ರೆ ಮಕ್ಕಳು ಆ ವಯಸ್ಸಿಂದಲೇ ಧ್ಯಾನವನ್ನ ಅವ್ರಿಗೆ ಅಭ್ಯಾಸ ಮಾಡಬೇಕು. ಮಕ್ಕಳಿಗೆ ಹೇಗೆ ಉಸಿರ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಹೇಳ್ಕೊಡಕ್ ಆಗತ್ತೆ, ಅವ್ರಿಗೆ ಎಲ್ಲಿ ಕುತ್ಕೊಳ್ತಾರೆ, ಕೇವಲ 5 ನಿಮಿಷ ಸುಮ್ನೆ ಆ ಪೊಸಿಷನ್ ಅಲ್ಲಿ ಕೂರ್ಸಿ ಸಾಕು. 5 ನಿಮಿಷ ಪೊಸಿಷನ್ ಅಲ್ಲಿ ಕೂರ್ಸಿ ಮತ್ತೆ ನಿಧಾನಕ್ಕೆ ಉಸಿರ ಮೇಲೆ ಗಮನ ಕೊಡ್ತಕ್ಕಂಥದ್ದನ್ನ ಹೇಳ್ಕೊಡಿ. ಆಮೇಲೆ ಒಂದೊಂದ್ ನಿಮಿಷ ಹೆಚ್ಚು ಮಾಡ್ತಕ್ಕಂಥದ್ದು, ಎಷ್ಟು ಇಂಪ್ಯಾಕ್ಟ್ ಅವರು ಗಮನಿಸ್ತಾರೆ, ಎಷ್ಟು ಪಾಸಿಟಿವಿಟಿ ಅವ್ರು ಗಮನಿಸ್ತಾರೆ ನೀವು ಎಕ್ಸ್ಪೆಕ್ಟು ಮಾಡಕ್ಕಾಗಲ್ಲ. ಅವ್ರಿಗೇನ್ ನಾವು ಮಾಡ್ತೀವಲ್ಲ ಕುತ್ಕೊಂಡು ಹೆಚ್ಚು ಹೆಚ್ಚು ಸಮಯ ಮಾಡ್ತಕ್ಕಂಥದ್ದು, ಅವ್ರಿಗೆ ಆ ಸ್ಥಿತಿ ಕಂಟಿನ್ಯೂ ಆಗ್ತಾ ಇದೆ ಅಂತಂದ್ರೆ ಕೂರ್ಸೋಣ. ಬಟ್ ಅಭ್ಯಾಸ ಮಾಡ್ಸೋದು ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಇಂದ ನಾವು ಶುರು ಮಾಡಿಸ್ತಾ ಇದೀವಿ ಅಂತಂದಾಗ ಅವರಲ್ಲಿ ಎಷ್ಟೋ ಚೇಂಜಸ್ ನ ನಾವು ಡೆಫಿನೆಟ್ ಆಗಿ ಗಮನಿಸ್ತೀವಿ. ಅಂಡ್ ಬ್ಯೂಟಿಫುಲ್ ಲೈಫ್ ಅವ್ರು ಲೀಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಜೊತೆ ಜೊತೆಗೆ ಪರ್ಪಸ್ ಏನು ಅನ್ನೋದನ್ನ ಅವರು ತಿಳ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಆ ಪರ್ಪಸ್ ಕಡೆಗೆ ಅವರು ಸಣ್ಣ ವಯಸ್ಸಿಂದಲೇ ಹೆಜ್ಜೆ ಹಾಕ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಮತ್ತೆ ನೆಕ್ಸ್ಟ್ ಈ 12ನೇ ಪ್ರಿನ್ಸಿಪಲ್ ಏನು ಅಂತಂದ್ರೆ, ನಾವೆಲ್ಲರೂ ಕೂಡ ಮಾಸ್ಟರ್ಸ್ ಏ ಮಾಸ್ಟರ್ಸ್, ನಾವ್ ಯಾರು ಕೂಡ ಸ್ಟೂಡೆಂಟ್ಸ್ ಐ ಮೀನ್ ಶಿಷ್ಯಂದ್ರಿಲ್ಲ. ಅಂದ್ರೆ ನಮ್ ಗುರುಗಳು ನಾವು ಅವ್ರಿಗೆ ಶಿಷ್ಯರುಗಳು. ಪತ್ರಿಜಿ ಅವರು ಎಷ್ಟು ಜನಕ್ಕೆ ಆನಾಪಾನಸತಿ ಧ್ಯಾನ ಹೇಳ್ಕೊಟ್ಟಿದ್ದಾರೆ, ಹಾಗೆ ಅವರಿಂದ ಯಾರು ಜ್ಞಾನವನ್ನ ಪಡ್ಕೊಂಡಿದ್ದಾರೋ ಅವ್ರು ಏನಾದ್ರು ವಿಚಾರ ಹೇಳಿದ್ರು ಕೂಡ ಪತ್ರಿಜಿ ಅವರು ಕೇಳ್ತಾ ಇದ್ರು, ಸ್ಟೂಡೆಂಟ್ ಆಗಿ ಕೇಳ್ತಾ ಇದ್ರು. ಅದೇ ರೀತಿ ಅವರು ಮಾಸ್ಟರ್ ಆಗಿ ಹೇಳ್ತಾ ಇದ್ರು. ಎಲ್ಲ ನೀವು ಪಿರಮಿಡ್ ಮಾಸ್ಟರ್ ಅಂತ ಹೇಳಿ ಕರಿತೀವಿ ಅಂದ್ರೆ ಎಲ್ರು ಕೂಡ ಜ್ಞಾನವನ್ನ ಹಂಚೋರೆ, ಎಲ್ರು ಕೂಡ ಜ್ಞಾನವನ್ನ ಅರ್ಜನೆ ಮಾಡ್ತಕ್ಕಂಥವ್ರು. ಪ್ರತಿನಿತ್ಯ ಸ್ಟೂಡೆಂಟ್ ಮತ್ತೆ ಟೀಚರ್ ಆಗಿ ಪ್ರತಿಯೊಬ್ಬ ವ್ಯಕ್ತಿ ಇದ್ದಾಗ ಮಾತ್ರನೇ ಆ ಔನ್ನತ್ಯವನ್ನ ಕಂಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕಾಗಿ ಎಲ್ರು ಕೂಡ ಮಾಸ್ಟರ್ ಆಗಿ ಇರ್ಬೇಕಾಗಿರತ್ತೆ. ಮತ್ತೆ ನಮ್ ಗುರುನಪ್ಪ ನಾವು ಆರಾಧನೆ ಮಾಡ್ತೀವಪ್ಪ, ನಾವು ಅವ್ರ ಕಾಲ್ ತೊಳಿತೀವಪ್ಪ, ಮತ್ತೊಂದು ಇನ್ನೊಂದು ಇದು ಯಾವುದು ಇಲ್ಲ. ಎಲ್ರು ಕೂಡ ಮಾಸ್ಟರ್ ಅಂತೆ ಜೀವನ ಮಾಡ್ಬೇಕು, ಎಲ್ರು ಕೂಡ ಮಾಸ್ಟರ್ ಅಂತೆ ಜೀವನ ಮಾಡ್ಬೇಕು. ಎಲ್ರು ಕೂಡ ಜ್ಞಾನವನ್ನ ಪಡ್ಕೊಳ್ತಾ, ಜ್ಞಾನವನ್ನ ಹಂಚ್ತಾ, ಅನುಭವಗಳ ಮುಖಾಂತರ ಹೋಗ್ತಾ ಇರಬೇಕು. ಇದು ಪ್ರತಿನಿತ್ಯ ಪ್ರತಿಯೊಬ್ಬರು ಮಾಡ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ ಮಾಸ್ಟರ್ಸ್. ಮತ್ತೆ ಈ ಧ್ಯಾನ ಕಾರ್ಯಕ್ರಮಗಳು ನೋಡಿ, ಇವಾಗ 365 ದಿನ ಈ ಧ್ಯಾನ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಯಾವ್ದಾದ್ರು 1 ರೂಪಾಯಿ ದುಡ್ಡು ವಿನಿಮಯ ಇದೆಯಾ? ಇಲ್ಲ ಮಾಸ್ಟರ್ಸ್. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಕೆಳಗಡೆ ಯಾವುದೇ ಧ್ಯಾನದ ಒಂದು ಪ್ರಚಾರ, ಧ್ಯಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಚಾರಗಳಲ್ಲಿ ದುಡ್ಡು ವಿನಿಮಯ ಅನ್ನೋದು ಇರಲ್ಲ ಮಾಸ್ಟರ್ಸ್. ಅನ್ನದಾನಕ್ಕೂ ಮತ್ತೊಂದು ಇನ್ನೊಂದು, ಅನ್ನ ಸಮರ್ಪಣೆಗೆ ಮತ್ತೊಂದು ಇನ್ನೊಂದಕ್ಕೆ ವಾಲಂಟಿಯರ್ ಆಗಿ ಯಾರಾದ್ರೂ ಕೊಡ್ತಾರ ಅಷ್ಟೇ ತಗೊಳ್ತಾರೆ. ವಾಲಂಟಿಯರ್ ನನಗೆ ಬೆನಿಫಿಟ್ ಬಂದಿದೆ, ನಾನು ಇನ್ನೇನೋ ಯಾರಿಗಾದ್ರೂ ನನ್ನಿಂದ ಏನೋ ಸಹಾಯ ಆಗ್ಬೇಕು ಅಂತ ಸಂದರ್ಭದಲ್ಲಿ ಕೊಡ್ತಕ್ಕಂಥದ್ದು ಅಷ್ಟೇ ಹೊರತು, ಯಾರು ಕೂಡ ನಾನು ಧ್ಯಾನ ಹೇಳ್ಕೊಡ್ತೀನಿ ದುಡ್ಡು ಕೊಡಿ, ನಾನು ಇದ್ ಮಾಡ್ತೀನಿ ಅದ್ ಮಾಡ್ತೀನಿ ದುಡ್ಡು ಕೊಡಿ, ಹಿಂಗೆ ಯಾರು ಕೂಡ ಹಣದ ವಿನಿಮಯ ಅನ್ನೋದನ್ನ ಮಾಡಲ್ಲ ಮಾಸ್ಟರ್ಸ್. ಇದು 13th ಪ್ರಿನ್ಸಿಪಲ್. 14th ಪ್ರಿನ್ಸಿಪಲ್ ಏನು ಅಂತಂದ್ರೆ, ವಿಗ್ರಹಗಳ ಪೂಜೆ ಇಲ್ಲ,
ಲಿವಿಂಗ್ ಮಾಸ್ಟರ್ಸ್ ಪೂಜೆ ಇಲ್ಲ, ಯಾರಿಗೂ ಕೂಡ ಪೂಜೆ ಪುನಸ್ಕಾರಗಳಿಲ್ಲ. ಇಲ್ಲಿ ವಿಗ್ರಹಗಳ ಪೂಜೆ ಇಲ್ಲ ಅಂತಂದ್ರೆ ಯಾಕೆ ಪೂಜೆಯನ್ನ ಮಾಡ್ತಾ ಇದೀವಿ ಅನ್ನೋ ಒಂದು ಮೂಲ ಅರ್ಥ ಮಾಡ್ಕೊಳ್ಬೇಕು ಮಾಸ್ಟರ್ಸ್. ಸುಮ್ನೆ ಹೋಗ್ಬಿಟ್ಟು ಆರತಿ ಮಾಡದೆ ಅರ್ಚನೆ ಮಾಡದೆ ಮತ್ತೊಂದು ಯಾಕ್ ಮಾಡ್ತಾ ಇದೀವಿ, ಕಾರಣ ಏನು ಮಾಡ್ತಕ್ಕಂಥದ್ದು, ದೇವಸ್ಥಾನಗಳು ಹೋಗ್ತಕ್ಕಂಥ ಕಾರಣ ಏನು, ಆ ಸತ್ಯವನ್ನ ಅರಿಬೇಕು, ಅದು ಇಂಪಾರ್ಟೆಂಟು. ಅದು ಬಿಟ್ಬಿಟ್ಟು ನಾನ್ ಅಷ್ಟು ಪೂಜೆ ಮಾಡಿದೆ, ನಾನು ಇಷ್ಟು ಪೂಜೆ ಮಾಡಿದೆ ಅಂತಂದ್ರೆ ಏನ್ ಪ್ರಯೋಜನ, ಮೂಲನೆ ತಿಳಿದೆ ಏನೋ ಮಾಡ್ಬಿಟ್ಟೆ ಅಂತಂದ್ರೆ ಏನ್ ಪ್ರಯೋಜನ, ಅರ್ಥ ಮಾಡ್ಕೊಳ್ಬೇಕು. ನಾವು ದೇವಸ್ಥಾನಗಳಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ದೇವಸ್ಥಾನಗಳು ಹೋಗಿ, ಅಲ್ಲಿ ಇರ್ತಕ್ಕಂಥ ಮೂಲ ವಿರಾಟ್, ಅಲ್ಲಿರ್ತಕ್ಕಂಥ ಎನರ್ಜೀಸ್, ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಎನರ್ಜೀಸ್, ಆ ಸ್ಥಳದಲ್ಲಿ ಇರ್ತಕ್ಕಂಥ ಎನರ್ಜೀಸ್, ಅದಕ್ಕೆ ನಾವು ಕನೆಕ್ಟ್ ಆಗ್ಬೇಕು. ಆ ಅಲ್ಲಿ ಎನರ್ಜೀಸ್ ಗೆ ನಾವು ಕನೆಕ್ಟ್ ಆಗಿದೀವಿ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ದೇವರು, ನಾವ್ ಆಕ್ಚುಲಿ ಎಲ್ರು ದೇವರುಗಳೇ. ನಮ್ಮಲ್ಲಿ ಇರ್ತಕ್ಕಂಥ ದೇವ್ರು ಯಾವ್ದು ಅಂತಂದ್ರೆ ನಮ್ಮ ಆತ್ಮನೇ. ಆ ಎನರ್ಜೀಸ್ ನ ನಾವು ನಮ್ಮ ಆತ್ಮಕ್ಕೆ ಕನೆಕ್ಟ್ ಆದಾಗ ನಮ್ಮ ಆತ್ಮ ಔನ್ನತ್ಯವನ್ನ ನಾವು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇದು ಸತ್ಯವಾಗಿ ಮಾಡ್ಬೇಕಾಗಿರ್ತಕ್ಕಂಥದ್ದು. ಆದ್ರೆ ಸುಮ್ನೆ ಹೋಗ್ಬಿಟ್ಟು ಏನಿದೆ ಏನೋ ಗಮನದಲ್ಲಿಲ್ದೆ ನಾನು ಹೋದೆ, ನಾನು ಅಷ್ಟು ಪೂಜೆ ಮಾಡಿಸಿ ಇಷ್ಟು ಪೂಜೆ ಮಾಡಿಸಿ, ಏನ್ ಪ್ರಯೋಜನ ಆಯ್ತು ಅದರಿಂದ, ಏನ್ ಉಪಯೋಗ ಆಯ್ತು ಅದರಿಂದ, ನೀವೇನ್ ಕಂಡ್ಕೊಂಡ್ರಿ ಅಲ್ವಾ, ನಿಮ್ಗೇನ್ ಅರ್ಥ ಆಯ್ತು, ಇದೇನು ಇಲ್ದಿರಂಗ್ ಸುಮ್ನೆ ಡಾಂಭಿಕವಾಗಿ ನಾವು ಹೊರ ಪ್ರಪಂಚಕ್ಕೆ ಮಾಡ್ತಾ ಇದೀವಿ ಅಂತಂದ್ರೆ ಏನ್ ಪ್ರಯೋಜನ, ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಇಲ್ಲ. ಸೊ ಅರ್ಥ ಇಲ್ಲದೆ ಏನೇ ಮಾಡಿದ್ರು ಅದು ವ್ಯರ್ಥನೆ. ಅರ್ಥ ಸಂತರಿಸ್ಕೊಳ್ಳೋಂಗೆ ನಾವ್ ಏನಾದ್ರೂ ಮಾಡ್ಬೇಕು. ದೇವಸ್ಥಾನಗಳಿಗೆ ಹೋಗೋಣ, ಅಲ್ಲಿ ಅಲ್ಲಿರ್ತಕ್ಕಂಥ ಎನರ್ಜೀಸ್ಗೆ ಧ್ಯಾನ ಮುಖಾಂತರ ಕನೆಕ್ಟ್ ಆಗೋಣ, ಅದು ವೆರಿ ವೆರಿ ಮಚ್ ಇಂಪಾರ್ಟೆಂಟ್ ಮಾಸ್ಟರ್ಸ್. ಸೊ ಈ ರೀತಿಯಲ್ಲಿ ನಾವು ಆ ಎನರ್ಜೀಸ್ ನ ಕನೆಕ್ಟ್ ಆಗ್ಬೇಕಾಗಿರುತ್ತೆ ಹೊರತು ಏನೋ ಡಾಂಭಿಕವಾಗಿ ಪೂಜೆ ಮತ್ತೊಂದು ಇನ್ನೊಂದು ಅಲ್ಲ ಮಾಸ್ಟರ್ಸ್. ಮತ್ತೆ 15ನೇ ಪ್ರಿನ್ಸಿಪಲ್ ಏನು ಅಂತಂದ್ರೆ, ಈ ಧ್ಯಾನದಿಂದ ಕೇವಲ ಫಿಸಿಕಲ್ ಇಂಬ್ಯಾಲೆನ್ಸ್ ಅಷ್ಟೇ ಅಲ್ಲ ಮಾಸ್ಟರ್ಸ್, ನಾವು ಕಡಿಮೆ ಮಾಡ್ಕೊಳಕ್ ಸಾಧ್ಯ ಆಗ್ತಕ್ಕಂಥದ್ದು, ನಮ್ಮ ಮೆಂಟಲ್ ಇಂಬ್ಯಾಲೆನ್ಸಸ್ ನ ಕೂಡ ಕಡಿಮೆ ಮಾಡ್ಕೊಳ್ಬಹುದು. ನಮ್ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಎಷ್ಟೋ ಚಾಲೆಂಜಸ್ ಬರ್ತಾ ಇರತ್ತೆ, ಒಂದಲ್ಲ ಒಂದ್ ರೀತಿಯಾಗಿರ್ತಕ್ಕಂಥ ಚಾಲೆಂಜ್ ಬರ್ತಾನೆ ಇರತ್ತೆ. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂತಂದ್ರೆ ಆ ಚಾಲೆಂಜಸ್ ಬಂದಾಗ ಎಲ್ರಿಗೂ ಹೇಳ್ಕೊಳ್ತಾ ಹೋಗ್ತೀವಿ, ನನ್ಗೆ ಹಂಗಾಯ್ತು, ಅವ್ರು ಹಿಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು, ನಂಗೆ ಆ ಸಮಸ್ಯೆ ಈ ಸಮಸ್ಯೆ ಹಿಂಗ್ ಹೇಳ್ತಾ ಹೋಗ್ತೀವಿ ಅಷ್ಟೇ ಹೊರತು ಅದನ್ನ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಒಂದು ಸೊಲ್ಯೂಷನ್ ಹುಡ್ಕೋ ಪ್ರಯತ್ನನೇ ನಾವು ಮಾಡಲ್ಲ. ಆದ್ರೆ ಎಷ್ಟು ಸಮಸ್ಯೆ ಇದೆಯೋ ಅಷ್ಟು ಹೆಚ್ಚು ಧ್ಯಾನ ಮಾಡ್ಬೇಕು, ಇದು ಬಹಳ ಇಂಪಾರ್ಟೆಂಟ್. ಜೊತೆಗೆ ಧ್ಯಾನದ ಮುಖಾಂತರ ನಮಗೆ ನಮ್ಮ ಸಮಸ್ಯೆಗಳೆಲ್ಲದಕ್ಕೂ ಕೂಡ ಪರಿಹಾರ ಸಿಗುತ್ತೆ. ಆ ಪರಿಹಾರವನ್ನ ನಾವೇ ಕಂಡುಕೊಳ್ಬೇಕು, ಬೇರೆಯವರ ಮುಖಾಂತರ ಅಲ್ಲ. ಧ್ಯಾನದ ಸಮಯವನ್ನ ಹೆಚ್ಚು ಮಾಡ್ಕೊಳ್ತಾ ನಮ್ಮ ಈ ಸಮಸ್ಯೆಗಳಿಗೇನಿರುತ್ತೆ, ನಮ್ಮ ಈ ಸಾಮಾನ್ಯ ಕುಟುಂಬ ಜೀವನದ ಸಮಸ್ಯೆಗಳೇನಿರುತ್ತೆ ಅವೆಲ್ಲವನ್ನು ಕೂಡ ನಾವು ಸೊಲ್ಯೂಷನ್ಸ್ ನಾವು ಕಂಡ್ಕೊಳ್ಬೇಕು. ಜೊತೆ ಜೊತೆಗೆ ಧ್ಯಾನ ಮಾಡ್ತಾ ಇದ್ದೀನಿ ನಾನು, ಆಧ್ಯಾತ್ಮಿಕ ಪ್ರಯಾಣ ಹಂಗಂತ ಹೇಳ್ಬಿಟ್ಟು ನಾನು ಹೋಗಿ ಸನ್ಯಾಸಿ ಆಗ್ಬಿಡದಾ? ಅಲ್ಲ ಮಾಸ್ಟರ್ಸ್, ನಾವು ಮಾಡ್ತಾ ಇರ್ತಕ್ಕಂಥದ್ದು ಮಧ್ಯ ಮಾರ್ಗ, ನಾವ್ ಇರ್ಬೇಕಾಗಿರ್ತಕ್ಕಂಥದ್ದು ಮಧ್ಯ ಮಾರ್ಗ. ಏನ್ ಮಧ್ಯ ಮಾರ್ಗ ಅಂತಂದ್ರೆ ಪ್ರತಿನಿತ್ಯ ಆಧ್ಯಾತ್ಮಿಕದ ಒಂದು ಜ್ಞಾನವನ್ನ ಪಡ್ಕೊಳ್ತಾ, ಆಧ್ಯಾತ್ಮಿಕ ಪ್ರಯಾಣ ಮಾಡ್ತಾ ಆ ಜ್ಞಾನವನ್ನ ಪಡ್ಕೊಳ್ತಾ, ಆ ಜ್ಞಾನವನ್ನ ಎಲ್ಲಿ ನಾನು ಆಚರಣೆಯಲ್ಲಿ ಇಡ್ಬೇಕಾಗಿರ್ತಕ್ಕಂಥದ್ದು, ಈ ಭೌತಿಕ ಪ್ರಪಂಚದಲ್ಲಿ ಭೌತಿಕವಾಗಿ ನಾನು ಏನು ನನ್ನ ಜೀವನವನ್ನ ಮಾಡ್ತಾ ಇರ್ತೀನಿ, ಇಲ್ಲಿ ನಾನು ಅದನ್ನ ಆಚರಣೆಯಲ್ಲಿ ಇಡ್ಬೇಕಾಗಿರ್ತಕ್ಕಂಥದ್ದು. ಯಾಕಿಷ್ಟು ನಾನು ಯಾಕೆ ಕರ್ಮ ಬಂಧನದಲ್ಲಿ ಸಿಗಾಕೊಂಡಿದ್ದೀನಿ, ಯಾಕೆ ಕರ್ಮಚಕ್ರದಲ್ಲಿ ಸಿಗಾಕೊಂಡಿದ್ದೀನಿ ಅಂತಂದ್ರೆ, ಹೇಗ್ ಜೀವನ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ದೇನೆ, ಅಂದ್ರೆ ಈ ಕರ್ಮಚಕ್ರದಿಂದ ನನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ಜ್ಞಾನ ಪಡ್ಕೊಂಡು ಜ್ಞಾನಯುತವಾಗಿ ಜೀವನ ಮಾಡಿದ್ರೇನೆ ಅಲ್ವಾ ನಾನು ಈ ಕರ್ಮಚಕ್ರದಿಂದ ಬಿಡುಗಡೆ ಆಗ್ತಕ್ಕಂಥದ್ದು, ಮತ್ತೆ ಜನ್ಮ ಪುನರ್ಜನ್ಮ ಅನ್ನೋದು ಇಲ್ಲದೆ ಇರ್ತಕ್ಕಂಥದ್ದು ಅಲ್ವಾ. ಜನ್ಮ ಪುನರ್ಜನ್ಮ ಆ ಸೈಕಲ್ ಇಂದ ಬಿಡುಗಡೆ ಆದ್ರೇನೆ ಅಲ್ವಾ ನಾವು ಮುಕ್ತಿ ಮೋಕ್ಷ ಅಂತ ಹೇಳಿ ಮಾತಾಡ್ಕೊಳ್ತಕ್ಕಂಥದ್ದು. ಸೊ ಆ ಸೈಕಲ್ ಇಂದ ನಾನು ಹೊರಗಡೆ ಬರ್ಬೇಕು ಅಂತಂದ್ರೆ ಹೇಗ್ ಜೀವನ ಮಾಡ್ಬೇಕು ಅನ್ನೋ ಜ್ಞಾನ ಇರಬೇಕು. ಅಂದ್ರೆ ಆ ಜ್ಞಾನವನ್ನ ನಾನೆಲ್ಲ ಆಚರಣೆ ಇಡ್ತಕ್ಕಂಥದ್ದು ಈ ಭೌತಿಕ ಜೀವನದಲ್ಲೇ, ಈ ಭೌತಿಕ ಜೀವನವನ್ನ ನಾನೆಲ್ಲ ಬಿಟ್ಬಿಟ್ಟು ಸಂಸಾರ ಬಿಟ್ಬಿಟ್ಟು ಮತ್ತೊಂದು ಬಿಟ್ಬಿಟ್ಟು ನಾನು ಸನ್ಯಾಸಿ ಆಗೋಗ್ಬಿಡ್ತೀನಿ ಅಂತಂದ್ರೆ ಜ್ಞಾನ ಹೇಗ್ ಖರ್ಚು ಮಾಡ್ತೀರಾ, ಹೇಗ್ ಆಚರಣೆಯಲ್ಲಿ ಇಡ್ತೀರಾ, ಮತ್ತೆ ಆ ಕರ್ಮದ ಫಲಗಳನ್ನ ಅನುಭವಿಸ್ಲಿಕ್ ಮತ್ತೆ ಇನ್ನೊಂದು ಜನ್ಮ ಪಡ್ಕೊಳ್ಳೇಬೇಕಲ್ವಾ, ಅದಕ್ಕೆ ಆ ಫಲಗಳು ಆ ಒಂದು ಪಡ್ಕೊಳ್ಬೇಕು, ಜ್ಞಾನದಿಂದ ಅದನ್ನ ನಾನು ನಿವಾರಿಸ್ಕೊಳ್ಬೇಕು ಅಂತಂದ್ರೆ ನಾನು ಈ ಮಧ್ಯ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಬಹಳ ಬಹಳ ಅವಶ್ಯಕತೆ ಮಾಸ್ಟರ್ಸ್. ಸೊ
ಈ ಒಂದು ಮಧ್ಯ ಮಾರ್ಗದಲ್ಲಿ ನಾನು ಯಾವತ್ತೂ ಕೂಡ ನನ್ನ ಸಂಸಾರ ಜೀವನವನ್ನ ಬಿಡಬಾರದು, ಹಾಗೆ ಆಧ್ಯಾತ್ಮಿಕ ಪ್ರಯಾಣವನ್ನ ಕೂಡ ಬಿಡಬಾರದು. ಮಧ್ಯ ಮಾರ್ಗದಲ್ಲಿ ನಾನು ನನ್ನ ಪ್ರಯಾಣವನ್ನ ಮಾಡಬೇಕು. ಇದು 16ನೇ ಪ್ರಿನ್ಸಿಪಲ್ ಮಾಸ್ಟರ್ಸ್. ಇನ್ನ 17ನೇ ಪ್ರಿನ್ಸಿಪಲ್, ಧ್ಯಾನ ಮಾಡ್ತಾ ಇದ್ದೀವಿ, ಧ್ಯಾನದಿಂದ ನಾನು ಎಷ್ಟೋ ಲಾಭಗಳನ್ನ ಪಡ್ಕೊಳ್ತಾ ಇದ್ದೀನಿ. ಇದೆಲ್ಲರಿಗೂ ತಲುಪಬೇಕಲ್ವ ಮಾಸ್ಟರ್ಸ್? ಈ ಎಂಟೈರ್ ವಿಶ್ವ ಧ್ಯಾನ ಜಗತ್ತಾಗ್ಬೇಕಲ್ವ? ಧ್ಯಾನ ಜಗತ್ತಾಗ್ಬೇಕು ಅಂತಂದ್ರೆ ಎಲ್ಲಾ ಕಡೆ ನಾನು ಈ ಒಂದು ಧ್ಯಾನದ ಪ್ರಚಾರವನ್ನ ಮಾಡ್ಬೇಕಲ್ವ? ಅದಕ್ಕೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ, ಹೇಗೆ ಸಾಧ್ಯ ಆಗುತ್ತೆ, ಅಲ್ಲೆಲ್ಲವೂ ಕೂಡ ಧ್ಯಾನವನ್ನ ಪರಿಚಯ ಮಾಡ್ಬೇಕು. ಎಂತ ಧ್ಯಾನ? ಪಿರಮಿಡ್ ಧ್ಯಾನವನ್ನ ಪರಿಚಯ ಮಾಡ್ಬೇಕು. ಎಲ್ಲಾರ್ಗು ಕೂಡ ಪಿರಮಿಡ್ ಧ್ಯಾನವನ್ನ ನಾವು ತಿಳಿಸ್ತಾ ಹೋಗ್ಬೇಕು. ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು, ಅಥವಾ ನಮ್ಮ ಕೈಯಲ್ಲಿ ಏನೇನ್ ಸಾಧ್ಯ ಆಗುತ್ತೋ ಆ ಎಲ್ಲವೂ ಕೂಡ ಎಲ್ಲಾರ್ಗು ಕೂಡ ಧ್ಯಾನ ತಿಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ನೋಡಿ, ಇವಾಗ ಮಹಾವತಾರ್ ಫೌಂಡೇಶನ್ ಕಡೆಯಿಂದ ಇಷ್ಟೊಂದು ಅತ್ಯದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ನಾವು ಧ್ಯಾನ ಮಾಡಿದೀವಿ, ನಮ್ ಧ್ಯಾನದಿಂದ ಅಷ್ಟೋ ಅನುಭವಗಳು ಬಂದಿದೆ, ಲಾಭಗಳನ್ನ ನಾವು ಪಡ್ಕೊಂಡಿದೀವಿ. ಅದೆಲ್ಲಾರ್ಗು ಅದೆಲ್ಲ ಲಾಭಗಳು ಅನುಭವಗಳನ್ನ ತಾವೆಲ್ಲರೂ ಪಡ್ಕೊಳ್ಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಹಾಗೆ ಎಷ್ಟೋ ಅವಕಾಶ ಇದೆ ನೋಡಿ. ವಾಟ್ಸಪ್ ಗ್ರೂಪ್ ಅಲ್ಲಿ ಸರ್ ಸುಮಾರು 900ಕ್ಕಿಂತ ಹೆಚ್ಚು ಮಂದಿ, ಎರಡೆರಡು ವಾಟ್ಸಪ್ ಗ್ರೂಪ್. ಆದ್ರೆ ಇವತ್ತು ಕ್ಲಾಸ್ ಅಲ್ಲಿ ಇರ್ತಕ್ಕಂಥದ್ದು ಕೇವಲ 85 ಜನ. ಅಂತಂದ್ರೆ ನಾವು ಆ ಅನುಭವಗಳು ಇನ್ನ ಎಷ್ಟು ಹೆಚ್ಚು ಜನ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾರನ್ನು ಕರ್ಕೊಂಡ್ಬರ್ಬೇಕು ಮಾಸ್ಟರ್ಸ್. ಎಲ್ಲಾರು ಕೂಡ ಈ ಕ್ಲಾಸ್ ಅಲ್ಲಿ ಸೇರೋ ಹಾಗೆ ಮಾಡ್ಬೇಕು. ಅವಾಗ್ಲೇ ಅದರ ಒಂದು ಪರಿಪೂರ್ಣ ಅರ್ಥ ಪೂರೈಸ್ಕೊಳ್ತಕ್ಕಂಥದ್ದು ನಾನ್ ಪಡ್ಕೊಳ್ತಾ ಇದ್ದೀನಿ. ನಾನ್ ಅಷ್ಟೇ ಅಲ್ಲ, ಎಲ್ಲಾರ್ಗು ಕೂಡ ಇದು ಲಭ್ಯ ಆಗ್ಬೇಕು ಅನ್ನೋ ಒಂದು ಕಾಳಜಿ ನನ್ನಲ್ಲಿ ಬೆಳೆಸ್ಕೊಳ್ಬೇಕಾಗಿರುತ್ತೆ. ಆ ಕಾಳಜಿ ಕಡೆಗೆ ನಾನು ಹೆಜ್ಜೆಗಳಾಗ್ಬೇಕಾಗಿರುತ್ತೆ ಮಾಸ್ಟರ್ಸ್. ಇದು 17ನೇ ಪ್ರಿನ್ಸಿಪಲ್. ಇನ್ನ ಕೊನೆಯದಾಗಿ 18ನೇ ಪ್ರಿನ್ಸಿಪಲ್ ಏನು ಅಂತಂದ್ರೆ, ಧ್ಯಾನದ ಅನುಭವಗಳು ಏನಾಗಿರುತ್ತೆ, ವೈಯಕ್ತಿಕವಾಗಿ ನಾವು ಹೇಗೆ ಬದಲಾವಣೆ ಆಗಿದ್ದೀವಿ ಧ್ಯಾನದಿಂದ, ಹೇಗೆ ನಮ್ಮನ್ನ ನಾವು ಅಭಿವೃದ್ಧಿ ಪಥದ ಕಡೆಗೆ ಅಂದ್ರೆ ಆತ್ಮ ಔನ್ನತ್ಯದ ಕಡೆಗೆ ನಾವು ಹೆಜ್ಜೆಗಳಾಗ್ತಾ ಹೋಗ್ತಾ ಇದೀವಿ, ಅದೆಲ್ಲ ಕಡೆ ಕೂಡ ನಾವು ಹಂಚ್ಕೊಳ್ತಾನೆ ಇರ್ಬೇಕಾಗಿರುತ್ತೆ ಮಾಸ್ಟರ್ಸ್. ನಾನಂತೂ ಬಹಳಷ್ಟು ಅನುಭವಗಳನ್ನ ಪಡ್ಕೊಂಡಿದ್ದೀನಿ. ಮುಂದೊಂದಿನ ಯಾವತ್ತಾದ್ರೂ ಧ್ಯಾನದ ಅನುಭವಗಳು ಅವಕಾಶ ಸಿದ್ದಾಗ ಖಂಡಿತ ನನ್ನ ಅನುಭವಗಳನ್ನ ನಾನು ತಮ್ಮೆಲ್ಲರ ಹತ್ರ ಕೂಡ ಹಂಚ್ಕೊಳ್ತೀನಿ ಮಾಸ್ಟರ್ಸ್. ಸೊ ಇದು ಮೇಜರ್ ಆಗಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ 18 ಸೂತ್ರಗಳು, 18 ಪ್ರಿನ್ಸಿಪಲ್ಸ್. ಇದರಿಂದ ನಮ್ಮ ಜೀವನ ಬಹಳಷ್ಟು ಅತ್ಯದ್ಭುತವಾಗಿ ನಮ್ಮ ಆತ್ಮ ಔನ್ನತ್ಯವನ್ನ ನಾವು ಕೊಂಡ್ಕೊಳ್ಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಈ 18 ಪ್ರಿನ್ಸಿಪಲ್ಸ್ ನ ನಮ್ಗೆ ನೀಡಿರ್ತಕ್ಕಂಥ ಪತ್ರಿಜಿಯವರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಈ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ರಂಗಸ್ವಾಮಿ ಸರ್ಗೆ ಮತ್ತು ತಾವೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಮಾಸ್ಟರ್ಸ್. ಧನ್ಯವಾದಗಳು. ತುಂಬಾ ಧನ್ಯವಾದ ಮೇಡಮ್. ಈ PSSM 18 ಪ್ರಿನ್ಸಿಪಲ್ಸ್ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತು ಸಾರ್ ಅಂತ ಇರ್ತಾರೆ ಪತ್ರಿ ಸರ್. ಇದು ಬ್ರಹ್ಮಸೂತ್ರಗಳಿಗೆ ಸಮಾನ. ಬ್ರಹ್ಮಸೂತ್ರಗಳು ಏನಿದೆಯೋ ಈ 18 ಸೂತ್ರಗಳು ಅದಕ್ಕೆ ಸಮಾನ ಸ್ನೇಹಿತರೆ. ಅದಕ್ಕೋಸ್ಕರ ಮೇಡಮ್ ಇರಲಂತ ಈ 18 ಸೂತ್ರಗಳು ದಯವಿಟ್ಟು ಮತ್ತೆ ಮತ್ತೆ ತಿರುಗಾ ಪ್ರತಿಯೊಬ್ಬರು ಅವರು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದು ಪ್ರಧಾನವಾಗಿರ್ತದೆ. ಯಾಕಂದ್ರೆ ತಿಳ್ಕೊಂಡೋದು ದೊಡ್ಡ ವಿಷಯ ಅಲ್ಲ. ಖಂಡಿತವಾಗಿ ನಮ್ಮ ಜೀವನದಲ್ಲಿ ಈ 18 ಸೂತ್ರಗಳನ್ನ ಪಾಲನೆ ಮಾಡಿದ್ರೆ ನಿಮ್ಗೆ ಆಧ್ಯಾತ್ಮಿಕಕ್ಕೆ ನೀವು ಯಾಕೆ ಬಂದಿದ್ರಿ ಅಂದ್ರೆ ಆರೋಗ್ಯ ಒಂದೇ ಅಲ್ಲ, ದೈಹಿಕ ಆರೋಗ್ಯ ಒಂದಲ್ಲ, ಮಾನಸಿಕ ಆರೋಗ್ಯ ಒಂದು, ಸಾಮಾಜಿಕ ಆರೋಗ್ಯ, ಆಧ್ಯಾತ್ಮಿಕ ಪುರೋಗತಿ, ಮತ್ತೆ ಕೊನೆಯದಾಗಿ ನಮ್ಮ ಆತ್ಮ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರ ಪಡೆಯಬೇಕಂದ್ರೆ ಈ 18 ಸೂತ್ರಗಳು ಖಂಡಿತವಾಗಿ ಪಾಲನೆ ಮಾಡಬೇಕು. ಯಾವುದೇ ತಪ್ಪಿದೆ ಖಂಡಿತವಾಗಿ ಪಾಲನೆ ಮಾಡಬೇಕು. ಸೊ ಇಂಥ ಅದ್ಭುತ ಸೂತ್ರಗಳು ನಮಗೆ ಮೇಡಮ್ ತಿಳಿಸ್ಕೊಟ್ಟಿದ್ದು ತುಂಬಾ ಹೃದಯಪೂರ್ವಕ ಧನ್ಯವಾದ ಮೇಡಮ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸ್ನೇಹಿತರೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಸಮಗ್ರ ಜೀವನ ಶೈಲಿ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮುದ್ರಾ ಅನ್ನೋದು ಮುದ್ರದ ಬಗ್ಗೆ ಇನ್ ಸ್ವಲ್ಪ ಮುದ್ರಾ ವಿಜ್ಞಾನ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಮುದ್ರಗಳು ನಮ್ಮ ದೇವತೆಗಳು ಸಹ ದೇವರುಗಳು ಸಹ ಇದು ಅಂದ್ರೆ ಪಾಲನೆ ಮಾಡ್ತಾ ಇದ್ರು ಅಂತ ಒಂದು ಉಲ್ಲೇಖನ ಇದೆ ಇಲ್ಲಿ ನಮ್ಮ ಗ್ರಂಥಗಳಲ್ಲಿ. ಅಂದ್ರೆ ಹಳೆಯ ಗ್ರಂಥಗಳಲ್ಲಿ ನೋಡಿದ್ರೆ ನಮ್ಮ ಮುದ್ರಗಳೆಲ್ಲಾನು ದೇವರುಗಳು ಸಹ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಈ ಅಂಶದ ಬಗ್ಗೆ ತಿಳ್ಕೊಳಕ್ಕೆ ಸ್ವಲ್ಪ ಪ್ರಯತ್ನ ಮಾಡೋಣ. ನೋಡಿ ಸ್ನೇಹಿತರೆ, ಈ ಮುದ್ರಗಳು ಮೊದಲನೇದಾಗಿ ಮುದ್ರಗಳ ವಿಶಿಷ್ಟತೆ ಅಂದ್ರೆ ಯಾವ ತರ ಇರ್ತದೆ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು ಒಂದು ಕುಂಡಲಿನಿ ಅಂತ ಈಗಾಗಲೇ ನಾನು ಹೇಳ್ತಾ ಬಂದಿದ್ದೀನಿ ಹಿಂದಿನ ಕ್ಲಾಸಸ್ ಅಲ್ಲಿ. ಕುಂಡಲಿನಿ ಶಕ್ತಿ ಅನ್ನೋದು ಎಲ್ಲಿರ್ತದೆ? ಕುಂಡಲಿ ಶಕ್ತಿ ಅದೊಂದು ಸರ್ಪ ಶಕ್ತಿ. ಎಲ್ಲಿರ್ತದೆ ಅಂದ್ರೆ ನಮ್ಮ ಈ ನಮ್ಮ ದೇಹದಲ್ಲಿ ನಮ್ಮ ಯಾವುದೇ ಬೆನ್ನುಮಗ ಇದೆಯೋ ಸ್ಪೈನಲ್ ಕಾರ್ಡ್ ಅಂತ ಕರಿತೀವಲ್ಲ, ಈ ಸ್ಪೈನಲ್ ಕಾರ್ಡ್ ಕೆಳಗಡೆ, ಸೊ ಕೆಳಗಡೆ ಕೆಳಗಡೆ ಇರ್ತದೆ, ಕೊನೆಯ ಭಾಗದಲ್ಲಿ ಇರ್ತದೆ ಆ ಸ್ಪೈನಲ್ ಕಾರ್ಡ್ಗೆ ಕೊನೆಯ ಭಾಗದಲ್ಲಿರುವಂತ ಒಂದು ಗ್ರಂಥ, ಒಂದು ಗ್ರಂಥಿ ಏನಂದ್ರೆ ಕುಂಡಲಿನಿ ಅಂತದ್ದು ಒಂದಿರ್ತದೆ. ಇದು ಅದ್ಭುತವಾದ ಅತಿ ಅದ್ಭುತವಾದ ಅತಿ ಉತ್ತಮವಾದ ಶಕ್ತಿ ಅದು.
ಸೊ ಹೆಚ್ಚಾಗಿರುತ್ತೆ ಆ ಶಕ್ತಿ. ಅದು ಸರ್ಪೆಂಟ್ ಪವರ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಸರ್ಪ ಶಕ್ತಿ ಅಂತ ಕರಿತಾ ಇರ್ತೀವಿ ಅಲ್ವಾ. ಅದು ನಮ್ಮ ಸ್ಪೈನಲ್ ಕಾರ್ಡ್ಗೂ ಕೊನೆ ಭಾಗದಲ್ಲಿ ಇರೋದು ಅಂದ್ರೆ, ಸೊ ಅದು ನಮ್ಮ ನಮ್ಮ ಮೂಲ ನಮ್ಮ ಈಗಾಗಲೇ ಹೇಳ್ಕೊಂಡಿದ್ವಲ್ಲ, ಮೂಲಾಧಾರ ಚಕ್ರ ಅಂತ ಕರಿತಾ ಇರ್ತೀವಿ. ಆ ಮೂಲಾಧಾರ ಚಕ್ರ ಏನಿದೆಯೋ ಅಲ್ಲಿರುವಂಥದ್ದು ಈ ಕುಂಡಲಿನ ಶಕ್ತಿ. ಸ್ನೇಹಿತರೆ ಏನಾಗ್ತದೆ ಅಂದ್ರೆ, ಈ ಕುಂಡಲಿನ ಶಕ್ತಿ ಯಾವಾಗ ನಮ್ಗೆ ಅಂದ್ರೆ ಅದು ಉತ್ತೇಜಿತ ಆಗತ್ತೋ, ಖಂಡಿತವಾಗಿ ನಮ್ಗೆ ಹೆಚ್ಚು ಹೆಚ್ಚು ಮಟ್ಟದ ಅಂದ್ರೆ ನಮ್ಗೆ ಇರುವಂತಹ ಯೋಚನಾ ಶಕ್ತಿ, ಮತ್ತೆ ನಮ್ಮ ಒಳಗಡೆ ಈ ಜಾಗರೂಕತೆ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ನಾವು ಹೆಚ್ಚು ಪರಿಣಾಮದಲ್ಲಿ ಈ ಆಧ್ಯಾತ್ಮಿಕ ಪುರೋಗತಿ ಎಲ್ಲಾನು ಸಾಧಿಸಕ್ಕೆ, ಮತ್ತೆ ಆರೋಗ್ಯ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಎಲ್ಲಾನು ಸೊ ಅದು ಆರಾಮಾಗತ್ತೆ ಅಂದ್ರೆ ಸುಧಾರಿಸ್ಕೋಬಹುದು. ಯಾವಾಗ ಅಂದ್ರೆ ಈ ಕುಂಡಲಿನ ಶಕ್ತಿ ನಿಜವಾಗಿ ಕುಂಡಲಿನ ಶಕ್ತಿ ಉತ್ಪನ್ನವಾದರೆ, ಯಾರು ಉತ್ತೇಜಿತ ಮಾಡಿದರೆ ಅಲ್ವಾ. ಇದು ನಮ್ಗೆಲ್ಲರೂ ಗೊತ್ತಿರೋ ವಿಷಯ. ಆದರೆ ಈ ಕುಂಡಲಿನ ಶಕ್ತಿನೂ ನಾವು ಉತ್ತೇಜಿತ ಮಾಡಬೇಕು ಅಂತಂದ್ರೆ ಖಂಡಿತವಾಗಿ ನಮ್ಮ ಮುದ್ರಗಳು ತುಂಬ ಸಹಾಯಕಾರಿ. ಇದು ಅರ್ಥ ಮಾಡ್ಕೊಳ್ಳಿ. ಈ ಮುದ್ರಗಳು ಏನ್ ಮಾಡ್ತದೆ ಅಂದ್ರೆ, ಯಾವಾಗ ಮುದ್ರಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವೋ, ಅದರಿಂದ ಉತ್ಪನ್ನವಾಗದೆ ಮೊದಲನೇದು ಏನಾಗ್ತದೆ ಅಂದ್ರೆ, ನಮ್ಮ ಪಂಚಕೋಶಗಳು ಉತ್ತೇಜಿತ ಆಗುತ್ತೆ. ಪಂಚಕೋಶಗಳು ಈಗಾಗಲೇ ತಿಳ್ಕೊಂಡಿದ್ವಲ್ಲ, ನಮ್ಮ ಭೌತಿಕ ಶರೀರ, ನಮ್ಮ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮತ್ತೆ ಅದ್ರ ಮೇಲಿರುವಂತಹ ಸೂಕ್ಷ್ಮ ಶರೀರ ಇರ್ತದೆ. ಅಂದ್ರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಅದಾದ್ಮೇಲೆ ಈ ಪ್ರಾಣಮಯ ಕೋಶ ಆದ್ಮೇಲೆ ದೆನ್ ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಇದೆಲ್ಲ ಈ ಪಂಚಕೋಶಗಳು ಈಗಾಗಲೇ ತಿಳ್ಕೊಂಡಿದ್ವಲ್ಲ, ಅದೆಲ್ಲಾನು ಉತ್ತೇಜಿತ ಆಗತ್ತೆ. ಆ ಜೊತೆಗೆ ಈ ಪಂಚಕೋಶಗಳು ಉತ್ತೇಜಿತ ಆಗೋದು, ಮತ್ತೆ ಸೊ ನಮ್ಮ ಒಳಗಡೆ ಇರುವಂತಹ ಈ ಪಂಚಕೋಶಗಳು ಉತ್ತೇಜಿತ ಆಗಿದ್ರೆ ಖಂಡಿತವಾಗಿ ಏನಾಗ್ತದೆ, ಈ ಕುಂಡಲಿನಿ ಪವರ್ ಅನ್ನೋದು, ಕುಂಡಲಿನಿ ಶಕ್ತಿ ಅನ್ನೋದು ಉತ್ತೇಜಿತ ಆಗತ್ತೆ. ಈ ಕುಂಡಲಿನಿ ಶಕ್ತಿ ಉತ್ತೇಜಿತ ಆಗುವಂತ ಒಂದು ಮಹತ್ವದ ಲಾಭ ಅನ್ನೋದು ನಮ್ಮ ಈ ಮುದ್ರಗಳಿಂದ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಈ ಮುದ್ರಗಳು ಅಷ್ಟು ಅಷ್ಟು ಶಕ್ತಿವಂತವಾಗಿರತ್ತೆ ಸ್ನೇಹಿತರೆ, ಅದು ಅರ್ಥ ಮಾಡಿಕೊಂಡು ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಈ ಮುದ್ರಗಳನ್ನು ಸೊ ಯಾವಾಗಲೂ ಹೆಚ್ಚಾಗಿ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಮಗೂ ಅವೇರ್ನೆಸ್ ಜಾಸ್ತಿ ಆಗ್ತದೆ. ಕುಂಡಲಿನಿ ಶಕ್ತಿ ನಮ್ಗೆ ಯಾವಾಗ ಉತ್ತೇಜಿತ ಆಗುತ್ತೋ ಖಂಡಿತವಾಗಿ ಏನಾಗ್ತದೆ, ಅವೇರ್ನೆಸ್ ಜಾಸ್ತಿ ಆಗ್ತದೆ. ಮತ್ತೆ ಹೆಲ್ತ್ ಅಂದ್ರೆ ನಮ್ಮ ಫಿಸಿಕಲ್ ಹೆಲ್ತ್ ಅಂದ್ರೆ ನಮ್ಮ ದೈಹಿಕ ಆರೋಗ್ಯ ಮತ್ತೆ ಮಾನಸಿಕ ಆರೋಗ್ಯನು ಎಲ್ಲಾನು ನಾವು ಹೊಂದ್ಬೋದು. ಅದೊಂದು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಇನ್ನು ನೋಡಿದ್ರೆ ಈ ನಮ್ಮ ಗ್ರಂಥಗಳೆಲ್ಲ ನೋಡ್ತಾ ಹೋದ್ರೆ ಸ್ನೇಹಿತರೆ ಏನಾಗಿದೆ, ಈ ನಮ್ಮ ಕೃಷ್ಣ ಅಂದ್ರೆ ಲಾರ್ಡ್ ಕೃಷ್ಣ ಅಂದ್ರೆ ನಮ್ಮ ಭಗವಾನ್ ಕೃಷ್ಣ ಅವರು ಏನ್ ಮಾಡ್ತಾ ಇದ್ರು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಅವರು ಈ ವೇದಾಂಗಲು ಅಂದ್ರೆ ಎಲ್ಲಾ ವೇದಾಸ್ಲಿ ಅವರು ತ್ರಜ್ಞ, ಸೊ ದೊಡ್ಡ ಮಾಸ್ಟರ್ ಆಗಿದ್ರು. ಅಂದ್ರೆ ಈ ವೇದಾಸು ಎಲ್ಲಾನು ಅವರು ಪೂರ್ತಿ ತಿಳುವಳಿಕೆ ಅವ್ರ ಹತ್ರ ಇತ್ತು. ಆ ಜ್ಞಾನ ಅನ್ನೋದು ಅವ್ರಿಗೆ ಇತ್ತು. ಅದು ಯಾವ ತರ ಅವ್ರಿಗೆ ಅಷ್ಟು ಜ್ಞಾನ ಅನ್ನೋದು ಯಾವ ತರ ಬಂದೆ ಅಂತ ನೋಡಿದ್ರೆ, ಅವರು ಜ್ಞಾನ ಮುದ್ರನು ಜಾಸ್ತಿ ಅಳವಡಿಸ್ಕೊತಾ ಇದ್ರು. ಜ್ಞಾನ ಮುದ್ರ ಅಂದ್ರೆ ಯಾವಾಗ್ಲೂ ಅವರು ಯಾವ ಮುದ್ರದಲ್ಲಿದ್ರು, ಜ್ಞಾನ ಮುದ್ರದಲ್ಲಿ ಇದ್ರು. ಇದು ಅರ್ಥ ಮಾಡ್ಕೋಬೇಕು ನಾವು. ಈ ಜ್ಞಾನ ಮುದ್ರ ಏನಿದೆಯೋ, ಈ ಜ್ಞಾನ ಮುದ್ರ ಇದೆಯಲ್ಲ, ಆ ಜ್ಞಾನ ಮುದ್ರದಲ್ಲಿ ಅವರು ಇದಕ್ಕೋಸ್ಕರ ಆ ವೇದಗಳು ಪೂರ್ತಿ ವೇದಗಳು ವೇದ ವೇದ ವೇದಗಳ ಸಾರ ಎಲ್ಲಾನು ಅವ್ರ ಹತ್ರ ಇತ್ತು. ಅದು ಮೊದಲನೇದು. ಎರಡನೇದು ಏನಂದ್ರೆ ಸ್ನೇಹಿತರೆ, ಭಗವದ್ಗೀತನು ಹೇಳ್ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಲ್ಲ. ಗೋಪಾಲಕರಾಗ ನಮ್ಮ ಕೃಷ್ಣ ಅವರು ಪೂರ್ತಿ ಭಗವದ್ಗೀತನು ಅಂತ ಮಹಾ ಗ್ರಂಥನು ನಮ್ಮ ಇಡೀ ಈ ಮಾನವ ಕುಲಕ್ಕೆ ಅವರು ಕೊಟ್ಟಿದ್ದಾರೆ. ಆ ಭಗವದ್ಗೀತನು ಸಹ ಯಾವ ತರ ಬಂದಿದೆ ಅಂದ್ರೆ, ಅವರು ಜ್ಞಾನ ಮುದ್ರದಲ್ಲಿದ್ದೇ ಮಾಡಿದ್ದು ಅದೆಲ್ಲ. ಜ್ಞಾನ ಮುದ್ರ ಇಟ್ಕೊಂಡು ಅವರು ನಿಜವಾಗಿ ನಮ್ಮ ಇಡೀ ಮಾನವ ಕುಲಕ್ಕೆ ಭಗವದ್ಗೀತ ಅಂತ ಮಹಾ ಗ್ರಂಥವನ್ನು ಕೊಟ್ಟಿದ್ದಾರೆ. ಅದು ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ನೋಡಿದ್ರೆ ಈ ಜ್ಞಾನ ಮುದ್ರ ಅನ್ನೋದು ವಿಶಿಷ್ಟವಾಗಿ ನಮ್ಮ ಕೃಷ್ಣ ನಮ್ಮ ಭಗವಾನ್ ಕೃಷ್ಣರು ಖಂಡಿತವಾಗಿ ಅವರು ಅಳವಡಿಸ್ಕೊಂಡಿದ್ರು. ಅದರಿಂದ ಅಷ್ಟು ಶಕ್ತಿ, ಅಷ್ಟು ಜ್ಞಾನ, ಅಷ್ಟು ಅದ್ಭುತವಾದ ಒಂದು ಜ್ಞಾನ ಅನ್ನೋದು ಅವ್ರಿಗೆ ಸಿಕ್ಕಿದೆ. ಆ ಜ್ಞಾನನೇ ನಮ್ಮ ಮಾನವ ಕುಲಕ್ಕೆ ಕೊಟ್ಟಿದ್ದಾರೆ. ಇದು ಇದು ಈ ಪ್ರಕಾರ ನಾವು ಅರ್ಥ ಮಾಡ್ಕೊಂಡ್ರೆ ಇನ್ನು ಏನ್ ಮಾಡ್ಬೋದು ಅಂದ್ರೆ ಸ್ನೇಹಿತರೆ, ಈ ಮುದ್ರಗಳು ಜೊತೆಗೆ ಯಾವುದೇ ಓಂಕಾರ ಉಚ್ಚರಿಸಿದನು, ಇಲ್ಲಾಂದ್ರೆ ಒಂದು ಗಾಯತ್ರಿ ಮಂತ್ರ ಜಪಿಸಿದ್ರೆ ಏನಾಗ್ತದೆ ಗೊತ್ತಾ, ಅವಾಗ ಮುದ್ರದ ಶಕ್ತಿ ಅಂದ್ರೆ ನಮ್ಗೇನೇ ಈ ಮುದ್ರದ ಶಕ್ತಿ ಅನ್ನೋದು, ಮುದ್ರದ ಪ್ರಭಾವ ಅನ್ನೋದು ಜಾಸ್ತಿ ಇರುತ್ತೆ ನಮ್ಮ ಮೇಲೆ. ಅದು ಅರ್ಥ ಮಾಡ್ಕೋಬೇಕು ನಾವು. ಅಂದ್ರೆ ಯಾವುದೇ ನಾವು ಮುದ್ರ ಮಾಡೋದು, ಒಂದು ಮುದ್ರ ಯಾಕೆ ಮಾಡ್ತೀವಿ ಅಂದ್ರೆ, ನಮ್ಮ ದೇಹ ಒಳಗಡೆ ಯಾವುದೇ ಒಂದು ಅನಾರೋಗ್ಯ ಇದ್ರು, ನಮ್ಮ ಮಾನಸಿಕ ಒತ್ತಡ ಇದ್ರು, ಮಾನಸಿಕ ಅನಾರೋಗ್ಯ ಇದ್ರು, ಅದೆಲ್ಲ ತೆಗೆದಾಕೆ ಈ ಮುದ್ರಗಳು ಮಾಡ್ತಾ ಇರ್ತೀವಿ. ಈಗಾಗಲೇ ಎಷ್ಟೋ ಮುದ್ರಗಳನ್ನ ನಾವು ಇಷ್ಟುವರೆಗೂ ತಿಳ್ಕೊತಾ ಬಂದಿದ್ವಿ ಅಲ್ವಾ. ಒಂದೊಂದು ಮುದ್ರಕ್ಕೆ ಒಂದು ಪ್ರಾಧಾನ್ಯತೆ ಇದೆ. ಒಂದೊಂದು ಮುದ್ರಾ ಒಂದೊಂದು ಅತಿ ಹೆಚ್ಚು ಲಾಭ ನಮಗೆ ಕೊಡ್ತಾ ಇರ್ತದೆ. ಅದೆಲ್ಲ ನಮ್ಗೆ ಗೊತ್ತು, ಈಗಾಗಲೇ ತಿಳ್ಕೊಂಡಿದ್ದೀವಿ. ಆದರೆ ಈ ಮುದ್ರಗಳು ಮಾಡುವಾಗ ಈ ನಮ್ಮ ತಂತ್ರೋಪನಿಷತ್ ಅಂದ್ರೆ ವೇದದಲ್ಲಿರುವ ವೇದಾಸು ಮತ್ತೆ ತಂತ್ರೋಪನಿಷತ್ ಅಂತ ಇದೆ.
ಅದು ಹೇಳ್ತಾ ಇರ್ತದೆ. ಯಾವುದೇ ಮುದ್ರ ಮಾಡುವಾಗ ಒಂದು ಮಂತ್ರ, ಗಾಯತ್ರಿ ಮಂತ್ರ ಇಲ್ಲ ಓಂಕಾರ ಮಂತ್ರ, ಇನ್ನು ಯಾವುದೇ ಮಂತ್ರ ನಿಮ್ಗೆ ಗೊತ್ತಿದ್ರೆ, ಸೊ ಅದು ಹೇಳ್ಕೊಂತ ಮುದ್ರ ಮಾಡ್ತಾ ಹೋದ್ರೆ ಇನ್ನು ಹೆಚ್ಚು ಲಾಭ ನಿಮಗೆ ಸಿಗ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಆಮೇಲೆ ಈ ಮುದ್ರಗಳು ಮಾಡೋಕೆ ಏನು ಅವಶ್ಯಕತೆ ಇದೆ, ಯಾಕೆ ಮಾಡಬೇಕು, ಹಾಗೆ ಅದು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಸ್ವಲ್ಪ. ಅಂದರೆ ಆ ಮುದ್ರ ವಿಜ್ಞಾನ ಬಗ್ಗೆ ಏನಾಗಿದೆ ಸ್ನೇಹಿತರೆ, ನಮ್ಮ ದೇಹ ಒಳಗಡೆ ಪಂಚಭೂತಗಳು ಅಂತ ಇದೆ. ಸೊ ಫೈವ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ, ಪಂಚಭೂತಗಳು. ಈ ಪಂಚಭೂತಗಳಿದೆಲ್ಲ, ಈ ಪಂಚಭೂತಗಳಲ್ಲಿ ಏನಾಗ್ತದೆ, ಅಸಮತೋಲಿತ ಈಗಾಗಲೇ ಹೊಂದಿರ್ತೀವಿ. ಯಾವಾಗ ಅಸಮತೋಲ್ಯತೆ ಅನ್ನೋದು ಬರುತ್ತೋ ಪಂಚಭೂತಗಳಲ್ಲಿ, ಅವಾಗ ನಮ್ಮ ದೇಹಕ್ಕೆ ಏನು ಬರುತ್ತೆ ಅಂದರೆ, ದೇಹ ಮತ್ತು ಮನಸ್ಸಿಗೆ ಎರಡಕ್ಕೂ ರೋಗ ಬರುತ್ತೆ. ಅದು ಅರ್ಥ ಮಾಡ್ಕೊಳ್ಳಿ. ಯಾವುದೇ ವ್ಯಾಧಿಗಳು ಬರ್ತಾ ಇದೆ ಅಂದರೆ, ಸೊ ಸುಮ್ಮನೆ ಯಾವುದು ಬರಲ್ಲ, ಈ ಪಂಚಭೂತಗಳಲ್ಲಿ ಅಸಮತೋಲ್ಯತೆ ಅನ್ನೋದು ಬರುತ್ತೆ. ಅವಾಗ ವಾತ ಪಿತ್ತ ಕಫ ಅಂತ ಈ ಮೂರು ತ್ರಿದೋಷಗಳಿದೆಲ್ಲ, ಅದನ್ನು ಸಹ ಇಂಬ್ಯಾಲೆನ್ಸ್ ಆಗುತ್ತೆ, ಅಂದರೆ ಅಸಮತೋಲ್ಯತೆ ಅಲ್ಲಿ ಫಾರ್ಮ್ ಆಗತ್ತೆ. ಅವಾಗ ಏನಾಗ್ತದೆ ಅಂದರೆ, ನಮಗೆ ರೋಗ ಅನ್ನೋದು ಮಾನಸಿಕ ರೋಗ ಇಲ್ಲ ದೈಹಿಕ ರೋಗ, ಈ ಎರಡು ರೋಗಗಳು ನಮಗೆ ಉಂಟಾಗ್ತದೆ ನಮ್ಮ ದೇಹಕ್ಕೆ. ಸೊ ಅವಾಗ ಏನು ಮಾಡಬೇಕಂದ್ರೆ, ಈ ಮುದ್ರ ಅನ್ನೋದು ಮಾಡುವಾಗ ಏನಾಗ್ತದೆ, ತಿರ್ಗಾ ಈ ಪಂಚಭೂತಗಳನ್ನು ಅಸಮತೋಲ್ಯತನು ಮತ್ತು ಸಮತೋಲ್ಯತೆ ಮಾಡುತ್ತದೆ. ಅಂದರೆ ನೇಚರ್ ಫೈವ್ ಎಲಿಮೆಂಟ್ಸ್ ಏನಿದೆಯೋ ಅದನ್ನು ಸಮತೋಲ್ಯ ಮಾಡುತ್ತೆ, ವಾತ ಪಿತ್ತ ಕಫ ದೋಷಗಳನ್ನು ಸಮತೋಲ ಮಾಡುತ್ತೆ. ಅವಾಗ ಯಾವುದೇ ರೋಗ ಇದ್ರೂ ರೋಗ ಅನ್ನೋದು ಹೊರಟೋಗ್ತದೆ. ಇದು ಒಂದು ಈ ನಮ್ಮ ಮುದ್ರಾ ವಿಜ್ಞಾನದಲ್ಲಿ ಅತಿ ಹೆಚ್ಚು ಲಾಭ ಅನ್ನೋದು ಇದು ಸ್ನೇಹಿತರೆ, ಇದು ನಾವು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟೆಲ್ಲ ಇರುವಾಗ ಖಂಡಿತವಾಗಿ ಏನಾಗ್ತದೆ, ಮತ್ತೆ ಈ ಸಮತೋಲಗೊಳಿಸೋದು ಹೇಗೆ ಅಂದರೆ, ಈ ಮುದ್ರಾ ಮಾಡಿದೆ ಯಾವ ಥರ ಈ ನಮ್ಮ ಪಂಚಭೂತಗಳು ಸಮತೋಲಗೊಳಿಸ್ತದೆ ಆ ಥರ ಅದು ನೋಡೋಕೆ ಪ್ರಯತ್ನ ಮಾಡಿದರೆ ನೋಡಿ, ನಮ್ಮ ಎಲ್ಲ ಬೆರಳುಗಳು ಅಂದರೆ ನಮ್ಮ ಕೈಯಲ್ಲಿರುವಂಥ ಎಲ್ಲ ಬೆರಳು ಮತ್ತು ನಮ್ಮ ಪಾದಕ್ಕಿರುವಂಥ ಬೆರಳು, ಅದೊಂದೇ ಅಲ್ಲ, ಈ ಎರಡು ಕಿವಿಗಳು ಮತ್ತು ಈ ಮೂಗಿ ಮತ್ತು ಈ ಲಿಪ್ಸ್ ಇದೆಲ್ಲ, ಇದು ಎಲ್ಲದಿಂದ ಏನಾಗ್ತದೆ ಗೊತ್ತಾ, ಎಷ್ಟೋ ಶಕ್ತಿ ಅಂದರೆ ವಿದ್ಯುದಯಸ್ಕಾಂತ ಶಕ್ತಿ ನಮ್ಮ ದೇಹದಿಂದ ಹೊರಗೆ ಹೋಗ್ತಾ ಇರ್ತದೆ, ಹೊರಗೆ ಬರ್ತಾ ಇರ್ತದೆ ಅಂದರೆ ಆಚೆ ಕಡೆ ಹೋಗ್ತಾ ಇರ್ತದೆ. ನೋಡಿ ಈ ಕೊನೆ ಭಾಗದಲ್ಲ, ಈ ಎಲ್ಲ ಬೆರಳಿಗೆ ಕೊನೆ ಭಾಗಲು, ಈ ಕೊನೆ ಭಾಗಲಿಂದ ಏನಾಗ್ತದೆ, ಶಕ್ತಿ ಹೆಚ್ಚಾಗಿ ಆಚೆ ಕಡೆ ಹೋಗ್ತಾ ಇರ್ತದೆ. ನಮ್ಗೆ ಗೊತ್ತಿಲ್ಲ ಅದು, ಅಂದರೆ ಈ ವಿಜ್ಞಾನ ನಮ್ಗೆ ಗೊತ್ತೇ ಇಲ್ಲ. ಈ ಮುದ್ರಾ ವಿಜ್ಞಾನ ಅನ್ನೋದೇ ಈಗಾಗಲೇ ನಾನು ಮುಂದೆ ಮುಂದೆ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ, ಶಿವ ಸಂಹಿತ ಗ್ರಹಣ ಸಂಹಿತ ಅಂತ ಬಂದಿರುವಂಥ ಅತಿ ಹೆಚ್ಚು ಅತಿ ಅದ್ಭುತವಾದ ಈ ಜ್ಞಾನ ಇದು. ಈ ಜ್ಞಾನದಲ್ಲಿ ನಾವು ಇಷ್ಟೆಲ್ಲ ಅಂಶಗಳು ತಿಳ್ಕೊತಾ ಇದ್ದೀವಿ. ಇದೇ ಈ ಗ್ರಂಥ ಬಗ್ಗೆ ಈ ಮುದ್ರಾ ವಿಜ್ಞಾನ ನಮ್ಗೆ ಗೊತ್ತಿಲ್ಲ ಅಂದರೆ, ಇದೆಲ್ಲ ನಾವು ನಿಜವಾಗಿ ಎಷ್ಟೋ ಮಿಸ್ ಮಾಡ್ಕೊತಾ ಇದ್ವಿ ಅಲ್ವಾ. ಅಂದರೆ ಅರ್ಥ ಏನಂದ್ರೆ, ಸೊ ಈ ಮುದ್ರಾ ವಿಜ್ಞಾನ ಅತಿ ಅದ್ಭುತವಾದ ಈ ವಿಜ್ಞಾನ ಅಂತ ಅರ್ಥ ಅದು. ಸೊ ಅದಕ್ಕೋಸ್ಕರ ನೋಡಿ, ಇದರಲ್ಲಿ ಏನಾಗ್ತದೆ, ಏನು ಹೇಳ್ತಾರೆ ಅಂದರೆ, ಮುದ್ರಾ ಒಂದು ಯಾವುದೇ ಮುದ್ರಾ ಮಾಡಿದರೆ ನಿಮಗೆ ಈ ಶಕ್ತಿ ಅನ್ನೋದು ನಿಮ್ಮ ಒಳಗಡೆ ಈ ಪಂಚಭೂತಗಳು ಯಾವ ಥರ ಸಮತೋಲಗೊಳಿಸ್ಕೊತದೆ ಅಂದರೆ, ಮೊದಲನೇದು ನೋಡಿ, ಈ ಯಾವುದೇ ಶಕ್ತಿ ಇಲ್ಲಿಂದ ಹರಿತ ಆಚೆ ಕಡೆ ಹೋಗ್ತಾ ಇದೆಯೋ ಆ ಶಕ್ತಿ ಈ ಬೆರಳಿಂದ ಹೋಗ್ತಾ ಇರೋ ಶಕ್ತಿ ಮತ್ತು ತಿರ್ಗಾ ನಾವೇನು ಮಾಡ್ತೀವಿ ಅಂದರೆ, ತಿರುಗಿ ಒಂದು ಯಾವುದೇ ಮುದ್ರಾ ಮಾಡಿದರೆ ಈ ಎರಡು ಎರಡು ಬೆರಳಿಂದ ಬಂದಿರೋ ಶಕ್ತಿ ಈ ಬೆರಳಿಂದ ಮತ್ತೆ ನಾವು ಒಳಗಡೆ ಕಲಿಸ್ತಾ ಇದ್ವಿ. ಅದು ಈ ಮುದ್ರಾ ವಿಜ್ಞಾನ ಹೇಳೋದು. ಅಂದರೆ ಇದೊಂದು ಎಷ್ಟೋ ಸಾಂಕೇತಿಕವಾಗಿ ಶಾಸ್ತ್ರಪರವಾಗಿ ಹೇಳ್ತಾ ಇರುವಂಥ ಈ ವಿಜ್ಞಾನ ಇದು. ಅದಕ್ಕೋಸ್ಕರ ಈ ಪ್ರತಿ ಬೆರಳಿಂದ ಯಾವುದೇ ಶಕ್ತಿ ಆಚೆ ಕಡೆ ಹೋಗ್ತಾ ಇದೋ, ವಿದ್ಯುದಯಸ್ಕಾಂತ ಕ್ಷೇತ್ರ ಅಂತ ಹೇಳ್ತೀವಿ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತೀವಿ ನಾವು, ಅದೆಲ್ಲನೂ ತಿರ್ಗಾ ಮತ್ತೆ ನಮ್ಮ ದೇಹಕ್ಕೆ ತಲುಪಿಸೋದು. ಆ ತಲುಪಿಸೋದ್ರಿಂದ ನಮ್ಮ ಒಳಗಡೆ ಇರುವಂಥ ಈ ಪಂಚಭೂತಗಳು ಇದೆಲ್ಲ, ಇದೆಲ್ಲಾನು ಮತ್ತೆ ಸಮತೋಲಗೊಳಿಸೋದು. ಆ ಸಮತೋಲಗೊಳಿಸಿದ ತಕ್ಷಣ ನಮಗೆ ಏನೇ ರೋಗ ಇದ್ರೂ ಆ ರೋಗ ಅನ್ನೋದು ಹೊರಟೋಗ್ತದೆ, ಅಂದರೆ ರೋಗ ನಮ್ಮ ದೇಹದಿಂದ ಬಿಟ್ಬಿಡ್ತದೆ. ಸೊ ಈ ಥರ ನಾವು ರೋಗದಿಂದ ವಿಮುಕ್ತ ಆಗ್ತೀವಿ. ಸೊ ಅದು ನಾವು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಈ ಮುದ್ರಾ ವಿಜ್ಞಾನ ಅನ್ನೋದು ಅತಿ ಅದ್ಭುತವಾದ ವಿಜ್ಞಾನ. ನಾವು ಪ್ರತಿಯೊಂದು ದಿವಸ ಒಂದೊಂದು ಮುದ್ರಾ ನಾವು ತಿಳ್ಕೊಂತ ಹೋಗೋಣ. ನಾವು ಈಗಾಗಲೇ ಎಷ್ಟೋ ಮುದ್ರಾಗಳು ತಿಳ್ಕೊಂಡಿದ್ವಿ, ಆದರೆ ಈ ಮುದ್ರಾಗಳ ಕೆಲಸ ಮಾಡೋ ವಿಧಾನ ಏನಂತ ನಾವು ಇವತ್ತಿನ ಕಾರ್ಯಕ್ರಮ ತಿಳ್ಕೊತಾ ಇದ್ವಿ. ಅದ್ರ ಜೊತೆಗೆ ದೇವರು ನಮ್ಮ ದೇವರುಗಳೆಲ್ಲೂ ಅವ್ರೂ ಮುದ್ರಾಗಳು ಯೂಸ್ ಮಾಡ್ತಾ ಇದ್ರು, ಉಪಯೋಗಿಸ್ತಾ ಇದ್ರು ಅಂತದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನ ಅಂಶ ಆಗಿದೆ. ಜ್ಞಾನ ಮುದ್ರಾ ಮೊದಲನೇದಾಗಿ ಅವ್ರು ಯೂಸ್ ಮಾಡ್ತಾ ಇರೋದು ಜ್ಞಾನ ಮುದ್ರಾ. ಹಲವಾರು ಮುದ್ರಾಗಳು ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಆದರೆ ಜ್ಞಾನ ಮುದ್ರಾ ಅನ್ನೋದು ಯಾರ್ಯಾರು ದೇವ್ ಅಂದರೆ ಎಲ್ಲ ದೇವರುಗಳು, ಅಂದರೆ ನೀವು ಯಾವುದೇ, ಈಗ ನಾನು ಹೇಳಿದ್ದೀನಿ ಒಂದು ಲಾರ್ಡ್ ಕೃಷ್ಣದ ಬಗ್ಗೆ ಹೇಳಿದ್ದೀನಿ, ಅವರೊಂದೇ ಅಲ್ಲ, ಮಹಾವೀರ ಆಗ್ಬೋದು, ಬುದ್ಧನ ಆಗ್ಬೋದು, ಮತ್ತೆ ನಮ್ಮ ಹಿಂದಿನ ದೇವತೆಗಳು ಏನಿದ್ರು ಅವರೆಲ್ಲರೂ, ಶಿವ ಆಗ್ಬೋದು, ಸರಸ್ವತಿ ಆಗ್ಬೋದು, ಲಕ್ಷ್ಮಿ ಆಗ್ಬೋದು, ಇಂಥ ದೇವತೆಗಳೆಲ್ಲಾನು ಒಂದೊಂದು ಮುದ್ರಾ. ಸೊ ಪ್ರಧಾನವಾಗಿ ಈ ನಮ್ಮ ಭಗವದ್ಗೀತಾ ಬಂದಿರೋದು ಮತ್ತೆ ವೇದಾಸು ಇದೆಲ್ಲ ಬಂದಿರೋದು ಈ ಜ್ಞಾನ ಮುದ್ರಾದಿಂದ. ಈ ಜ್ಞಾನ ಮುದ್ರಾ ಅತಿ ಹೆಚ್ಚು ಪರಿಣಾಮ ತೋರಿಸ್ತದೆ. ಅಂದರೆ ಅದಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ ಹಿಂದಿನ ಕ್ಲಾಸಲ್ಲಿ, ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ ಆಗ್ಬೋದು, ನಾವಾಗ್ಬೋದು,
ದೊಡ್ಡವರು ಆಗ್ಬೋದು, ಅಂದ್ರೆ ವಿದ್ಯಾರ್ಥಿಗಳು ಮತ್ತೆ ದೊಡ್ಡವರು ಯಾರೇ ಆದ್ರೂ ಯಾವುದೇ ವೃತ್ತಿಯಲ್ಲಿ ಇದ್ರು ಜ್ಞಾನ ಮುದ್ರಾ ಅನ್ನೋದು ಪ್ರತಿ ಒಂದು ದಿವಸ ನೀವು ಅಳವಡಿಸ್ಕೊಂಡ್ರೆ ಸೊ ನಿಮಗೆ ಒಂದು ಒಳ್ಳೆ ಮೆಮರಿ ಪವರ್ ಅಂದ್ರೆ ನೆನಪಿನ ಶಕ್ತಿ ಮತ್ತೆ ಜ್ಞಾನ ಹೆಚ್ಚಾಗತ್ತೆ. ಈ ನಮ್ಮ ಈ ಆಧ್ಯಾತ್ಮಿಕ ಪುರೋಗತಿನೂ ತುಂಬಾ ಹೆಚ್ಚಾಗುತ್ತೆ ಸ್ನೇಹಿತರೆ. ಅದು ಈ ಈ ಮುದ್ರಾದ ವಿಶಿಷ್ಟತೆ ಅಂದ್ರೆ ಜ್ಞಾನ ಮುದ್ರಾ. ಅದೊಂದು ಒಂದು ಉದಾಹರಣೆ ಮಾತ್ರ ಹೇಳಿದ್ವಿ ಅಷ್ಟೇ. ಆದ್ರೆ ಇಷ್ಟೆಲ್ಲ ಮುದ್ರಗಳಿದೆ, ಪ್ರತಿಯೊಂದು ಮುದ್ರಕ್ಕೆ ಒಂದೊಂದು ವಿಶಿಷ್ಟತೆ ಇದೆ. ಅದು ನಾವು ಪ್ರತಿಯೊಂದು ದಿವಸ ತಿಳ್ಕೊಂಡು ಹೋಗ್ತಾ ಇರ್ತೀವಿ. ಈಗಾಗಲೇ ಸ್ವಲ್ಪ ಮುದ್ರಗಳು ತಿಳ್ಕೊಂಡಿದ್ವಿ, ಇನ್ನು ಮುಂದಿನ ದಿವಸದಲ್ಲಿ ಹೆಚ್ಚು ಹೆಚ್ಚು ಜ್ಞಾನ ಅನ್ನೋದು ನಾವು ಪ್ರತಿಯೊಂದು ಮುದ್ರ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಇದು ಇವತ್ತಿನ ಸಮಗ್ರ ಜೀವನ ಶೈಲಿಯಲ್ಲಿ ನಾವು ಹೇಳ್ಬೇಕಾದಂಥ ಅಂಶ ಇದು. ದಯವಿಟ್ಟು ಮತ್ತೆ ಮತ್ತೆ ತಿರ್ಗಾ ನೀವು ಇದು ಗಮನಿಸಿಕೊಂಡು ಇದು ಅಳವಡಿಸ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಸ್ನೇಹಿತರೆ. ಈಗ ನಮ್ಮ ಮನೆ ಮದ್ದು ಭಾಗವಾಗಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಅಭ್ಯಂಗ ಸ್ನಾನ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಅಭ್ಯಂಗ ಸ್ನಾನ ಅಂದ್ರೆ ಅಭ್ಯಂಗ ಸ್ನಾನ ಇಲ್ಲಾಂದ್ರೆ ಎಣ್ಣೆ ಸ್ನಾನ ಅಂತ ಕರಿತೀವಿ. ಸೊ ಈ ಅಭ್ಯಂಗ ಸ್ನಾನ ಎಣ್ಣೆ ಸ್ನಾನ ಅನ್ನೋದು ನಾವು ತಿಳ್ಕೊಂಡ್ರೆ ಸೊ ಖಂಡಿತವಾಗಿ ಇದು ಒಂಥರ ಅಭ್ಯಂಗ ಸ್ನಾನ ಅಂದ್ರೆ ಅಭ್ಯಂಗ ಸ್ನಾನಂ ಪರಮ ಔಷಧಂ ಅಂದ್ರೆ ದಿವ್ಯ ಔಷಧಂ ಅಂತ ಹೇಳ್ತೀವಿ ಸ್ನೇಹಿತರೆ. ಯಾಕಂದ್ರೆ ಈ ಅಭ್ಯಂಗ ಸ್ನಾನ ಅನ್ನೋದು ಪ್ರತಿದಿನ ನಾವು ಅಳವಡಿಸ್ಕೊಂಡ್ರೆ ನಮ್ಗೆ ಏನಾಗ್ತದೆ ಅಂದ್ರೆ ನಮ್ಮ ದೇಹ ಒಳಗಡೆ ದೇಹಕ್ಕಿರುವಂತ ಚೈತನ್ಯ ಶಕ್ತಿ ಹೆಚ್ಚಾಗತ್ತೆ. ಚೈತನ್ಯ ಶಕ್ತಿ ಹೆಚ್ಚಾಗತ್ತೆ, ಮನ ದೇಹನು ಒಲಪು ಬರುತ್ತೆ ಅಂದ್ರೆ ಒಂಥರ ಶೈನಿಂಗ್ ಬರುತ್ತೆ ದೇಹವು ಅಲ್ವಾ. ಸೊ ಅದು ಯಾವ ತರ ಯಾಕಾಗ್ತದೆ, ಯಾವ ತರ ಮಾಡ್ಕೋಬಹುದು, ಏನೇನು ಪದ್ಧತಿಗಳಿದೆ ಇದು ಮಾಡಕ್ಕೆ ಅಂತ ಇನ್ನು ಸ್ವಲ್ಪ ತಿಳ್ಕೊಳಕ್ ಪ್ರಯತ್ನ ಮಾಡ. ಮೊದಲನೇದು ಈ ಅಭ್ಯಂಗ ಸ್ನಾನ ಮಾಡ್ತಾ ಹೋದ್ರೆ ಎಣ್ಣೆ ಸ್ನಾನ ಮಾಡ್ತಾ ಹೋದ್ರೆ ಪ್ರತಿಯೊಂದು ದಿವಸ ನಮ್ಗೆ ಏನಾಗ್ತದೆ ಅಂದ್ರೆ ನಮ್ಮ ದೇಹ ಒಳಗಡೆ ರಕ್ತ ಪರಿಚಲನೆ ಚೆನ್ನಾಗಾಗ್ತದೆ. ರಕ್ತ ಪರಿಚಲನ ರಕ್ತ ಪ್ರಸಾರ ಅನ್ನೋದು ಚೆನ್ನಾಗಿ ಆಗ್ತಾ ಹೋಗ್ತದೆ. ನೋಡಿ ನೋಡಿ ಎಷ್ಟೋ ನರಗಳಿದೆ, ನರ್ವ್ಸ್ ನಮ್ಮ ದೇಹದಲ್ಲಿ ಎಷ್ಟೋ ನಾಳಗಳು ರಕ್ತ ನಾಳಗಳಿದೆ. ಪ್ರತಿ ರಕ್ತನಾಳ ಒಳಗಡೆ ರಕ್ತ ಹರಿತಾ ಇರ್ತದೆ, ಆದ್ರೆ ಸ್ವಲ್ಪ ಅದ್ರ ಒಳಗಡೆ ಬ್ಲಾಕ್ಸ್ ಕ್ರಿಯೇಟ್ ಆಗ್ತಾ ಇರ್ತದೆ. ಅಂದ್ರೆ ಎಷ್ಟೋ ಅಡ್ಡಂಕಿಗಳು ಅಲ್ಲಿ ಉತ್ಪನ್ನ ಆಗ್ತಾ ಇರ್ತದೆ ರಕ್ತನಾಳ ಒಳಗಡೆ. ಅವಾಗ ಏನಾಗ್ತದೆ, ರಕ್ತನಾಳ ಒಳಗಡೆ ಯಾವಾಗ ಅಡ್ಡಂಕಿಗಳು ಈ ಬ್ಲಾಕ್ಸ್ ಕ್ರಿಯೇಟ್ ಆಗುತ್ತೋ ಖಂಡಿತವಾಗಿ ನಮ್ಗೆ ಏನಾಗ್ತದೆ ನಮ್ಮ ದೇಹದ ಮೇಲೆ ಸೊ ದೇಹದ ಮೇಲೆ ಅದ್ರ ಪ್ರಭಾವ ತೋರಿಸ್ತಾ ಇರ್ತದೆ. ಸೊ ಬೇರೆ ಬೇರೆ ನಮ್ಮ ದೇಹದ ಮೇಲೆ ಈ ಮಾಲಿನ್ಯ ಅಂದ್ರೆ ಈ ಮಾಲಿನ್ಯ ಇರ್ತದೆ, ಅದು ಅಡ್ಡವಾಗಿರ್ತದೆ. ಅದರಿಂದ ನಮಗೆ ಖಂಡಿತವಾಗಿ ನಮ್ಮ ಸ್ಕಿನ್ ಡಿಸೀಸಸ್ ಅಂದ್ರೆ ನಮ್ಮ ಚರ್ಮ ರೋಗಗಳು ಅದರಿಂದ ಬರೋದು. ಸೊ ಪ್ರಧಾನವಾಗಿ ಚರ್ಮ ರೋಗಗಳು ಬರ್ತಾ ಇರ್ತದೆ, ಅದನ್ನ ಅರ್ಥ ಮಾಡ್ಕೋಬೇಕು. ಅದೇ ಒಳ್ಳೆ ರಕ್ತ ಪರಿಚಲನೆ ಆಗಬೇಕು, ರಕ್ತ ಪ್ರಸಾರಣ ಆಗಬೇಕು ಅಂದ್ರೆ ನಾವು ಖಂಡಿತವಾಗಿ ಅಭ್ಯಂಗ ಸ್ನಾನದ ಅಳವಡಿಸ್ಕೊಂಡು ತುಂಬಾ ಒಳ್ಳೆಯದು. ಓಕೆ, ಈ ಅಭ್ಯಂಗ ಸ್ನಾನ ಈಗಾಗಲೇ ಇತ್ತೀಚಿನ ಕಾಲದಲ್ಲಿ ಪ್ರತಿಯೊಂದು ಯಾವುದೇ ಹಬ್ಬ ಒಂದು ಹಬ್ಬ ಮಾಡ್ಕೊಂಡವಾಗ ಮನೆಯಲ್ಲಿ ಇತ್ತೀಚಿನ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ಕಾಲದಲ್ಲಿ ಏನಾಗಿದೆ, ನಾವು ಪೂರ್ತಿ ಅದು ಮರೆತು ಬಿಟ್ಟಿದ್ವಿ ಅಲ್ವಾ. ಈ ಜ್ಞಾನನೇ ಮರೆತು ಬಿಟ್ಟಿದ್ವಿ ಪೂರ್ತಿ. ನಮ್ಮ ದೇಶದ ಭಾರತ ದೇಶದ ಒಂದು ಸಂಪ್ರದಾಯ ಪದ್ಧತಿ ಇದು. ಪ್ರತಿಯೊಬ್ಬರು ಸೊ ಹಿಂದಿನ ಕಾಲದಲ್ಲಿ ಯಾವುದೇ ಹಬ್ಬ ಸಮಯದಲ್ಲಿ ಖಂಡಿತವಾಗಿ ಪ್ರತಿಯೊಬ್ಬರು ಈ ಎಣ್ಣೆನ ಹಚ್ಕೊಂಡು ಚೆನ್ನಾಗಿ ಉಜ್ಕೊಂಡು ಪ್ರತಿ ಭಾಗನು ನಮ್ಮ ದೇಹದಲ್ಲಿ ಪ್ರತಿ ಭಾಗನು ಚೆನ್ನಾಗಿ ಉಜ್ಕೊಂಡು ಸೊ ಆ ತರ ಮಾಡ್ತಾ ಇದ್ರು. ಸೊ ಮಾಡ್ಕೊಂಡು ಅವಾಗ ಎಲ್ಲರೂ ಸ್ನಾನ ಮಾಡೋದು, ಎಲ್ಲರೂ ಹಬ್ಬ ಅನ್ನೋದು ಸೆಲೆಬ್ರೇಟ್ ಮಾಡ್ಕೊಳ್ಳೋದು. ಸೊ ಆ ತರ ಇರ್ತ ಆಚರಣೆ ಮಾಡ್ಕೊತಾ ಇದ್ರು. ಅದು ಅವಾಗಿತ್ತು. ಅದು ಬರ್ತಾ ಬರ್ತಾ ಏನಾಗಿದೆ, ಈ ನವೀನ ಪ್ರಪಂಚದಲ್ಲಿ ಬಂದ ತಕ್ಷಣ ಇಲ್ಲಿ ಹಲವಾರು ಸಾಂಕೇತಿಕ ವಿಜ್ಞಾನದ ಬಂದ್ಬಿಟ್ಟಿದೆ. ಅವಾಗ ನಾವು ಅದ್ರ ಕಡೆ ಜಾಸ್ತಿ ಗಮನ ಹೋಗಿದೆ ಬಿಟ್ಟು ನಮ್ಮ ಪ್ರಾಚೀನ ಪದ್ಧತಿ ಇಂಥ ಪ್ರಾಚೀನ ಪದ್ಧತಿಗೆಲ್ಲ ಮರೆತು ಬಿಟ್ಟಿದೆ. ಇದು ಅಭ್ಯಂಗ ಸ್ನಾನ ಒಂದೇ ಅಲ್ಲ, ಈಗ ನಾವು ಹೆಚ್ಚಾಗಿ ಇನ್ನು ಮುಂದಿನ ಕ್ಲಾಸಲ್ಲಿ ನಾವು ಎಷ್ಟೋ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಅಂದ್ರೆ ಒಂದು ಉಪವಾಸ ಇರ್ಬೋದು, ಅಭ್ಯಂಗ ಸ್ನಾನ ಮತ್ತೆ ಇಂಥದ್ದು ಹಲವಾರು ಪದ್ಧತಿಗಳಿದೆ. ಮತ್ತೆ ಎನಿಮಾ ಪದ್ಧತಿ, ಪ್ರತಿಯೊಂದು ನಾವು ಏನ್ ಮಾಡಿದ್ವಿ ಅಂದ್ರೆ ಹಿಂದಿನ ಕಾಲದಲ್ಲಿ ಫಾಲೋ ಮಾಡ್ತಾ ಇದ್ವಿ, ಅನುಸರಿಸ್ತಾ ಇದ್ವಿ. ಬಟ್ ಈಗ ಅದು ಅನುಕರಣ ಕಡಿಮೆ ಆಗಿದೆ, ಅದಕ್ಕೋಸ್ಕರ ನಾವು ಎಷ್ಟೋ ಕಾಯಿಲೆಗಳಿಂದ ಈಗಾಗಲೇ ಸಫರ್ ಆಗ್ತಾ ಇದ್ವಿ. ಸೊ ಯಾಕೆ ಇಷ್ಟು ದೇಹಕ್ಕೆ ಇಷ್ಟು ರೋಗಗಳು ಯಾಕೆ ಬರ್ತಾ ಇದೆ, ಮಾನಸಿಕ ದೈಹಿಕ ರೋಗಗಳು ಇಷ್ಟೆಲ್ಲ ಯಾಕೆ ಬರ್ತಾ ಇದೆ ಅಂದ್ರೆ ನಮ್ಮ ಪದ್ಧತಿಗಳು ನಾವು ಮರೆತು ಬಿಟ್ಟಿದ್ವಿ ಅಷ್ಟೇ, ನಮ್ಮ ಸಾಂಪ್ರದಾಯ ಪದ್ಧತಿಗಳು. ಈಗ ಒಂದೊಂದೊಂದು ಮತ್ತೆ ಈ 365 ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ದಿವಸ ನಾವು ಯಾವುದೋ ಒಂದು ಪದ್ಧತಿ ಅನ್ನೋದು ಸಮಗ್ರ ಜೀವನ ಶೈಲಿ ಮತ್ತೆ ಮನೆ ಮದ್ದಾಗಿ ತಿಳ್ಕೊಂತ ಹೋಗ್ತೀವಿ. ಅದನ್ನ ನೀವು ಪಾಲನೆ ಮಾಡ್ಕೊಳ್ಳಿ. ತಿರ್ಗಾ ಮತ್ತೆ ನಮ್ಮ ಪ್ರಾಚೀನ ಭಾರತದಲ್ಲಿ ಏನಿದೆಯೋ ಎಲ್ಲಾ ಸಂಪ್ರದಾಯಗಳನ್ನ ನಾವು ಪಾಲನೆ ಮಾಡ್ತಾ ಒಳ್ಳೆ ಆರೋಗ್ಯ ನಾವು ಹೊಂದಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಈಗ ಸೊ ಈ ಅಭ್ಯಂಗ ಸ್ನಾನ ಅನ್ನೋದು ಸ್ನೇಹಿತರೆ ನೋಡಿ, ಪ್ರತಿಯೊಬ್ಬರು ಏನ್ ಮಾಡ್ತಾರೆ, ಯಾವುದು ನಮ್ಮ ಮನೆ ಒಳಗಡೆ ಎಣ್ಣೆಗಳು ತುಂಬಾ ಎಣ್ಣೆಗಳು ಇರ್ತದೆ. ಅಂದ್ರೆ ಒಂದು ಯಾವ್ದು ಸಾಸಿವೆ ಎಣ್ಣೆ ಆಗ್ಬೋದು, ಎಲ್ಲಿ ಎಣ್ಣೆ ಆಗ್ಬೋದು, ಇಲ್ಲಾಂದ್ರೆ ಒಂದು ತೆಂಗಿನ ತೈಲ ಅಂತ ಇರ್ಬೋದು. ಈ ತರ ಹಲವಾರು ಎಣ್ಣೆಗಳು ಇದೆ, ಲಭ್ಯವಾಗತ್ತೆ, ನಮ್ಮ ಮನೆಯಲ್ಲೇ ಲಭ್ಯವಾಗತ್ತೆ. ಅದೇನ್ ಮಾಡ್ಬೇಕಂದ್ರೆ ಆ ಎಣ್ಣೆ ತಗೊಂಡು ಸೊ ನೀವಾದ್ರೂ ಪ್ರತಿಯೊಂದು ಅಂಗಕ್ಕೆ ಸೊ ನಿಜ ನೀ ಒಂದು ಉಜ್ಕೋಬಹುದು. ಅಂದ್ರೆ ಆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಉಜ್ಬೇಕಾಗತ್ತೆ.
ಕನಿಷ್ಠ ಪಕ್ಷ ಅಂದರೆ 20 ನಿಮಿಷ ಎಣ್ಣೆ ಹಚ್ಚುವಾಗನು 20 ನಿಮಿಷ ನೀವು ಅದ್ರ ಆ ಸಮಯ ಕೇಟಾಯಿಸ್ಬೇಕು. 20 ನಿಮಿಷ ಪೂರ್ತಿ ನಿಧಾನವಾಗಿ ಪ್ರತಿ ಅಂಗಕ್ಕೆ ಪ್ರತಿ ಅವ ಪ್ರತಿ ಪೂರ್ತಿ ಪ್ರತಿ ದೇಹದಲ್ಲಿ ಪ್ರತಿ ಪ್ರದೇಶಕ್ಕೂ ನೀಟಾಗಿ ಹಚ್ಕೊಂಡು ಕೊನೆಯಲ್ಲಿ ಹಚ್ಕೊಂಡಿದ ಮೇಲೆ ಏನು ಮಾಡಬೇಕು, ಸ್ವಲ್ಪ ಉಜ್ಜಬೇಕು ನೀಟಾಗಿ, ಅಂದರೆ ಒಂಥರ ಪ್ರೆಷರ್ ಕೊಡಬೇಕು. ಸೊ ಪ್ರೆಷರ್ ಕೊಡ್ತಾ ಆ ಥರ 20 ಮಿನಿಟ್ಸ್ ಒಂದು 20 ನಿಮಿಷ ಮಾಡ್ಕೊಳ್ಳಿ. ಸೊ 20 ನಿಮಿಷ ಒಂಥರ ಇದೇನಂತಂದ್ರೆ ಮಾಲಿಶ್ ಅಂತ ಅನ್ಕೊಂತೀವಲ್ಲ, ಮಾಲಿಶ್ ಮಸಾಜ್ ಅಂತ ಕರಿತೀವಲ್ಲ, ಸೊ ಅದೇ ಪದ್ಧತಿನೇ. ಸೊ ಆ ಥರ ಮಾಡ್ಕೊಂಡಿದ ಮೇಲೆ ಅದು ಒಂದು 15 ನಿಮಿಷ ಬಿಟ್ಬಿಡಿ. 15 ನಿಮಿಷ ಬಿಟ್ಟು ಆಮೇಲೆ ಏನು ಮಾಡಬೇಕು, ಸ್ನಾನ ಮಾಡಬೇಕಾಗುತ್ತೆ. ಈ ಸ್ನಾನ ಮಾಡೋದನ್ನು ಅಷ್ಟೇ, ಸ್ನಾನ ಮಾಡುವಾಗೂ ಏನು ಮಾಡಬೇಕಂದ್ರೆ ನೀವು ಈ ಯಾವುದೇ ಧಾನ್ಯ ಹಿಟ್ಟು ಅದು ಮಾತ್ರ ಬಳಸ್ಕೊಳ್ಳಿ. ಇಲ್ಲಾಂದ್ರೆ ಏನು ಮಾಡ್ಬೇಕು, ಈ ಸೋಪು ಮಾತ್ರ ಅಂದರೆ ಸೋಪ್ ಮಾತ್ರ ಯೂಸ್ ಮಾಡ್ಕೋಬೇಡಿ, ಸೋಪ್ ಮಾತ್ರ ಯೂಸ್ ಮಾಡ್ಕೋಬೇಡಿ. ಖಂಡಿತವಾಗಿ ಧಾನ್ಯ ಹಿಟ್ಟು ಯೂಸ್ ಮಾಡಿ, ಇಲ್ಲ ಸೀಗಾಕಾಯಿ ಪೌಡರ್, ಸೀಗಾಕಾಯಿ ಪೌಡರ್ ಅಂತಿದೆಯಲ್ಲ ಅದು ನಮ್ಮ ತಲೆಗೆ ಬೇಕಂದ್ರೆ ಹಚ್ಕೋಬಹುದು. ತಲೆಗೆ ಸೀಗಾಕಾಯಿ ಪೌಡರ್ ಯೂಸ್ ಮಾಡಿ ನಾವು ಏನು ಮಾಡ್ಬೋದು, ಸ್ನಾನ ಮಾಡ್ಕೋಬಹುದು. ಇಡೀ ದೇಹಕ್ಕೆ ಏನು ಮಾಡ್ಬೋದು, ಯಾವುದೇ ಧಾನ್ಯ ಹಿಟ್ಟಿದ್ರೆ ಅದು ಮಾತ್ರ ಬಳಸ್ಕೊಳ್ಳಿ. ಈ ಸೋಪ್ ಮಾತ್ರ ಯೂಸ್ ಮಾಡ್ಕೋಬೇಡಿ. ಸೋಪ್ ಯೂಸ್ ಮಾಡಿದರೆ ಮತ್ತೆ ನೀವು ಎಣ್ಣೆ ಸ್ನಾನ ಮಾಡಿ ಏನು ಪ್ರಯೋಜನ ಇಲ್ಲ. ಯಾಕಂದರೆ ಈ ಸೋಪ್ ಅನ್ನೋದು ಏನು ಮಾಡ್ತದೆ, ಅದರಿಂದ ಕೆಮಿಕಲ್ ಅಂದರೆ ಒಂಥರ ರಾಸಾಯನಿಕ ಅಂಶಗಳು ನಮ್ಮ ದೇಹ ಒಳಗಡೆ ಈ ಚರ್ಮಕ್ಕಿರುವಂಥ ರಂಧ್ರಗಳಿದೆಯಲ್ಲ, ಆ ರಂಧ್ರಗಳಿಂದ ಒಳಗಡೆ ಹೋಗ್ತಾ ಇರ್ತದೆ. ಅದಕ್ಕೋಸ್ಕರ ನಾವು ಖಂಡಿತವಾಗಿ ಅದನ್ನು ನಾವು ತೇಯಿಸ್ಬೇಕು. ಯಾವುದು ಸೋಪು ಅನ್ನೋದು ನಾವು ತೇಯಿಸ್ಬೇಕಾಗತ್ತೆ. ಶ್ಯಾಂಪು ಹಾಗೆ, ಶ್ಯಾಂಪುನು ಅದನ್ನು ಒಂಥರ ಅದರಲ್ಲಿ ಎಷ್ಟೋ ಕೆಮಿಕಲ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ, ಈಗಾಗಲೇ ಮಿಶ್ರ ಮಾಡಿರ್ತಾರಲ್ಲ, ಅದನ್ನು ತೇಯಿಸಿದ್ರೆ ಮತ್ತೆ ನಾವು ಸೀಗಾಕಾಯಿ ಪೌಡರ್ ತಲೆಗೆ ಹಾಕ್ಕೊಂಡು ತಲಸ್ನಾನಕ್ಕೆ ಬಳಸ್ಕೋಬಹುದು ಅಲ್ವಾ. ಸೊ ಈ ಥರ ಮಾಡ್ಕೊತಾ ಹೋಗಿ. ಸೊ ಆದರೆ ಈ ಮಸಾಜ್ ಅನ್ನೋದು 20 ನಿಮಿಷ ಮಸಾಜ್ ಮಾಡಿಕೊಂಡು ಎಣ್ಣೆ ಯಾವುದೇ ಎಣ್ಣೆ ಹಚ್ಕೊಂಡು ಮತ್ತೆ 15 ನಿಮಿಷ ಹಾಗೆ ಇಟ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಳ್ಳಿ. ಇದು ಎಣ್ಣೆ ಸ್ನಾನ ಆಗ್ತದೆ ನಿಮಗೆ ಅಲ್ವಾ. ಸೊ ಆದರೆ ಇದರಿಂದ ಏನಾಗ್ತದೆ, ಚೆನ್ನಾಗಿ ಚೆನ್ನಾಗಿ ಉಜ್ಕೊಂಡಿದ ಮೇಲೆ ಯಾವುದೇ ನಮ್ಮ ದೇಹ ಒಳಗಡೆ ಈ ಚರ್ಮದ ಕೆಳಗಡೆ ಯಾವುದೇ ರಕ್ತನಾಳಗಳಿದ್ರೆ, ರಕ್ತನಾಳ ಹೊರಗಡೆ ಯಾವುದೇ ಅಡ್ಡಂಕಿಗಳಿದ್ರೆ ಈ ಮಸಾಜ್ ಮಾಡುವಾಗ ಅದೆಲ್ಲ ಕ್ಲಿಯರ್ ಔಟ್ ಆಗ್ತಾ ಹೋಗ್ತದೆ. ಎಲ್ಲ ಅಂದರೆ ಒಂಥರ ಸ್ವಚ್ಛಗೊಳಿಸ್ಕೊತೀವಿ, ಪೂರ್ತಿ ಸ್ವಚ್ಛಗೊಳಿಸ್ಕೊಂಡು ಆ ಅಡ್ಡಂಕಿಗಳು ಈ ಬ್ಲಾಕ್ಸ್ ರಕ್ತನಾಳ ಒಳಗಡೆ ಬ್ಲಾಕ್ಸ್ ಎಲ್ಲ ತೆಗೆದಾಗ್ತದೆ. ಅವಾಗ ಈ ರಕ್ತ ಪ್ರಸಾರ ಚೆನ್ನಾಗಾಗ್ತದೆ. ಅವಾಗ ಅದರಲ್ಲಿ ಆ ರಕ್ತ ಪ್ರಸಾರ ಚೆನ್ನಾಗಾಗುವಾಗ ಏನಾಗ್ತದೆ ಅಂದರೆ ನಮ್ಗೆ ಯಾವುದೇ ಚರ್ಮ ರೋಗಲ್ ಬರಲ್ಲ. ಸೊ ನಮ್ಮ ಇಡೀ ಆರೋಗ್ಯನೇ ಚೆನ್ನಾಗಾಗ್ತಾವ, ಅಂದರೆ ನಮ್ಮ ನಮ್ಮ ದೇಹ ಒಳಗಡೆ ಈ ರೋಗ ನಿರೋಧಕ ಶಕ್ತಿ ಹೆಚ್ಚು ಆಗ್ತಾ ಬರ್ತದೆ. ಅಷ್ಟೆಲ್ಲ ಲಾಭಗಳು ಈ ಎಣ್ಣೆ ಸ್ನಾನದಿಂದ ಮಾಡ್ಕೋಬಹುದು ನಾವು. ಆದರೆ ಎಣ್ಣೆ ಸ್ನಾನಕ್ಕೆ ಯಾವಾಗ ಯಾವ ಎಣ್ಣೆ ನಾವು ಬಳಸ್ಕೋಬೇಕು, ಅಂದರೆ ಯಾವ ಕಾಲದಲ್ಲಿ ಯಾವ ಎಣ್ಣೆ ಬಳಸ್ಕೊಂಡ್ರೆ ಒಳ್ಳೆಯದು ಅಂತ ಸ್ವಲ್ಪ ನಾನು PPTಯಲ್ಲಿ ತೋರಿಸ್ತೀನಿ ನಿಮಗೆ. ಒಂದೊಂದು ಸೀಸನ್ಗೆ ಒಂದೊಂದು ಆಯಿಲ್ ಥರ ನಾವು ಬಳಸ್ಕೋಬೇಕಾಗತ್ತೆ, ಅದು ನಾವು ಪ್ರಾಧಾನ್ಯವಾಗಿರ್ತದೆ. ಅದೆಲ್ಲ ಅಂಶಗಳು ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ನೋಡಿ ಈಗ ಸ್ನೇಹಿತರೆ, ಈ ಇನ್ನೊಂದು ನೋಡಿ, ದೇಹದಲ್ಲಿ ಏನಾಗ್ತದೆ, ಈ ಮಸಾಜ್ ಅನ್ನೋದು ಅಷ್ಟೇ ಪ್ರತಿ ದಿನ ಮಾಡ್ಕೊಂಡೋದು, ಅದು ನಿಜವಾಗಿ ನಿಮಗೆ ಅಷ್ಟು ಟೈಮು ಸಮಯ ಇದ್ರೆ ಮಾಡ್ಕೋಬಹುದು. ಇಲ್ಲಾಂದ್ರೆ ವಾರಕ್ಕೊಂದ್ಸರಿ ಖಂಡಿತವಾಗಿ ಮಾಡಿ, ವಾರಕ್ಕೊಂದ್ಸರಿ ಕನಿಷ್ಠ ಪಕ್ಷ ಮಾಡಕ್ಕೆ ಪ್ರಯತ್ನ ಮಾಡಿ. ಈ ಯಾವುದು ಈ ಎಣ್ಣೆ ಸ್ನಾನ, ಓಕೆ, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ದೇಹದಲ್ಲಿ ಉಷ್ಣವಿದ್ರೆ ಅಥವಾ ವಾತಾವರಣದಲ್ಲಿ ಹೆಚ್ಚಾಗಿ ಉಷ್ಣವಿದ್ರೆ ಏನ್ ಮಾಡ್ಬೇಕಂದ್ರೆ ಎಲೆ ಎಣ್ಣೆ, ಔಡಲೆ ಎಣ್ಣೆ ಅಂದ್ರೆ ಹರಳೆ ಎಣ್ಣೆ ಅಂತ ಹೇಳ್ತೀವಲ್ಲ, ಈ ಎರಡು ತುಂಬಾ ಒಳ್ಳೆಯದು ಸ್ನೇಹಿತರೆ. ಇಲ್ಲ ಅಂದ್ರೆ ಕೊಬ್ಬರಿ ಹಣ್ಣು ಯೂಸ್ ಮಾಡ್ಕೋಬಹುದು. ಈ ಮೂರಲ್ಲಿ ಯಾವುದೋ ಒಂದು ಬೇಕಂತ ಯೂಸ್ ಮಾಡಿ, ಯಾವ್ದಾದ್ರು ಎಲ್ಲೆ ಎಣ್ಣೆ, ಔಡಲೆಣ್ಣೆ, ಇಲ್ಲ ಕೊಬ್ಬರಿ ಎಣ್ಣೆ. ಯಾವಾಗಂದ್ರೆ ನಮ್ಮ ದೇಹ ಒಳಗಡೆ ಉಷ್ಣ ಇದ್ರೆ ಇಲ್ಲ ವಾತಾವರಣದಲ್ಲಿ ಉಷ್ಣ ಇದ್ರೆ ಇದು ಉಪಯೋಗಿಸ್ಕೋಬಹುದು, ಇದು ಒಳ್ಳೆಯದು, ಇದು ಗಮನಿಸ್ಕೊಳ್ಳಿ. ಆಮೇಲೆ ಇನ್ನೇನು ಮಾಡ್ಬೋದು ಅಂದ್ರೆ ಸ್ನೇಹಿತರೆ, ವಾತಾವರಣ ತಂಪಿದೆ ಅಂತ ಇಟ್ಕೊಳ್ಳಿ, ಆವಾಗ ಸಾಸಿವೆ ಎಣ್ಣೆ, ಬಾದಾಮ್ ಎಣ್ಣೆ, ಕುಸುಬೆ ಎಣ್ಣೆ, ಈ ಇದರಲ್ಲಿ ಯಾವುದೋ ಒಂದು ಖಂಡಿತವಾಗಿ ಉಪಯೋಗಿಸ್ಕೋಬಹುದು. ಒಂದು ಸಾಸಿವೆ ಎಣ್ಣೆ, ಬಾದಾಮ್ ಎಣ್ಣೆ, ಕುಸುಬೆ ಎಣ್ಣೆ, ಇದರಲ್ಲಿ ಯಾವುದೋ ಒಂದು ಎಣ್ಣೆ ಯೂಸ್ ಮಾಡ್ಕೋಬಹುದು ವಾತಾವರಣ ತಂಪಾಗಿದ್ರೆ. ಮತ್ತೆ ತಂಪು ಉಷ್ಣ ಸಮಾನವಾಗಿದ್ರೆ, ಇಲ್ಲಾಂದ್ರೆ ಯಾವುದೇ ಕಾಲದಲ್ಲಿ ಒಳ್ಳೆ ಎಣ್ಣೆ ಯಾವುದಂದ್ರೆ ಎಲ್ಲೆ ಎಣ್ಣೆ, ಸಾಸಿವೆ ಎಣ್ಣೆ, ಇದು ಸಮಾನ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ, ಓಕೆ, ಅದು ತುಂಬಾ ಒಳ್ಳೆಯದು. ಆಮೇಲೆ ಎಲ್ಲೆಯನ್ನು ಏನ್ ಮಾಡ್ಬೇಕಂದ್ರೆ, ಯಾವುದೇ ಎಣ್ಣೆ ನಾವು ಬಿಸಿ ಡೈರೆಕ್ಟ್ ಸ್ಟವ್ ಮೇಲೆ ಬಿಸಿ ಮಾಡಬಾರ್ದು. ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು, ಆ ನೀರು ಬಿಸಿ ಮಾಡಿದಂಥ ನೀರು ಒಳಗಡೆ ಈ ಎಣ್ಣೆ ಇಟ್ಬಿಟ್ಟು ಆವಾಗ ಸ್ವಲ್ಪ ಅದು ಏನಾಗ್ತದೆ, ಉಷ್ಣ ಆಗತ್ತೆ. ಉಷ್ಣ ಅನ್ನೋದು ಎಣ್ಣೆ ಅನ್ನೋದು ಉಷ್ಣ ಹೀಟ್ ಆಗತ್ತೆ. ಆ ಹೀಟ್ ಆಗಿರುವಂಥ ಆ ಎಣ್ಣೆನ ತಗೊಂಡು 20 ನಿಮಿಷ ನೀಟಾಗಿ ನಾವು ಉಜ್ಕೊಂಡು, ಸೊ ಇಡೀ ದೇಹದಲ್ಲಿ ಪ್ರತಿ ಅಂಗಕ್ಕೆ ಪ್ರತಿ ಅವಯವಕ್ಕೆ ಇದು
ಪೂರ್ತಿ ದೇಹದೆಲ್ಲ ಹಚ್ಕೊಂಡು ನಾವು ಉಜ್ಕೊಂಡು ಆಮೇಲೆ ಕೊನೆಯದಾಗಿ 15 ನಿಮಿಷ ಆಗಿ ಬಿಟ್ಬಿಟ್ಟು ನೆಕ್ಸ್ಟ್ ನೀವು ಸ್ನಾನ ಮಾಡಬೇಕಾಗುತ್ತೆ. ಅದು ಪದ್ಧತಿ. ಆಮೇಲೆ 10 ವರ್ಷದ ಒಳಗಿನ ಮಕ್ಕಳಿಗೆ ಬಾದಾಮಿ ಎಣ್ಣೆ ಅಥವಾ ದೇಶಿ ಹಸು ತುಪ್ಪ ಮಸಾಜ್ ಮಾಡಿ ತುಂಬಾ ಒಳ್ಳೆಯದು. ದೇಶಿ ಹಸು ತುಪ್ಪ ಈಗಾಗಲೇ ನಿಮ್ಗೆ ಗೊತ್ತಿರ್ತದೆ, ಅದನ್ನು ದಯವಿಟ್ಟು ನೀವು ಅದು ಯೂಸ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಬಾದಾಮಿ ಎಣ್ಣೆ ಇದೆಲ್ಲ, ಬಾದಾಮಿ ಎಣ್ಣೆ ಅದು 10 ವರ್ಷ ಕೆಳಗಡೆ ಇರುವಂಥ ಮಕ್ಕಳಿಗೂ ತುಂಬಾ ಒಳ್ಳೆಯದು. ಇದು ಅರ್ಥ ಮಾಡ್ಕೊಳ್ಳಿ, ಎಲ್ಲ ಕಾಲದಲ್ಲಿ ಯಾವುದೇ ಕಾಲದಲ್ಲಿ ಆದ್ರೂ ಬಾದಾಮ ತೈಲ ಅನ್ನೋದು ತುಂಬಾ ಒಳ್ಳೆಯದು. ಯಾವುದೇ ಕಾಲದಲ್ಲಿ ಬಾದಾಮದ ತೈಲ ತುಂಬಾ ಒಳ್ಳೆಯದು, ಅದು ನಾವು ಪಾಲನೆ ಮಾಡ್ಕೋಬಹುದು. ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸ್ನೇಹಿತರೆ, ಇನ್ನು ಈ ಮಸಾಜ್ ಅನ್ನೋದು ಅಷ್ಟೇ, ತಲೆ ಸೇರಿಸ್ಕೊಂಡು ಮಸಾಜ್ ಮಾಡ್ಕೋಬೇಕು ಯಾವಾಗಲೂ. ಅಂದ್ರೆ ತಲೆನ ಬಿಟ್ಬಿಟ್ಟು ಓನ್ಲಿ ಇಡೀ ದೇಹ ಮಾತ್ರ ಮಸಾಜ್ ಮಾಡ್ಕೊಂಡಲ್ಲ, ತಲೆನೂ ಮಸಾಜ್ ಮಾಡ್ಬೇಕಾಗತ್ತೆ. ಆದ್ರೆ ನೋಡ್ಕೊಳ್ಳಿ, ಈ ಮಸಾಜ್ ಅನ್ನು ಯಾವಾಗಲೂ ಅಷ್ಟೇ ಕಾಲಿಂದ ಶುರು ಮಾಡಿ ತಲೆವರೆಗೂ ಹೋಗ್ಬೇಕಾಗತ್ತೆ. ತಲೆಗೆ ಮುಗಿಸ್ಬೇಕು. ಅಂದ್ರೆ ಮಸಾಜ್ ಮಾಡುವಾಗ ಮೊದಲನೇದು ಪಾದದಿಂದ ಸ್ಟಾರ್ಟ್ ಮಾಡಿ, ಪಾದದಿಂದ ಸ್ಟಾರ್ಟ್ ಮಾಡಿ ಶುರು ಮಾಡಿ ಆಮೇಲೆ ತಲೆಗೆ ಮುಗಿಸ್ಬೋದು. ಆ ಥರ ಮಾಡ್ಕೊಳ್ಳಿ. ಸೊ ಈ ಮಸಾಜ್ ಅನಂತರ ವಾತಾವರಣ ತುಂಬಾ ತಂಪಾದ್ರೆ, ತಂಪಿದ್ರೆ ಏನ್ ಮಾಡ್ಬೇಕು, ಹಸಿ ಶುಂಠಿ ಕಷಾಯ ಸೇವಿಸಬೇಕಾಗತ್ತೆ ಅಲ್ವಾ. ಸೊ ಪೂರ್ತಿ ವಾತಾವರಣದಲ್ಲಿ ಎಷ್ಟೋ ತಂಪಿದೆ, ಉಷ್ಣ ಪೂರ್ತಿ ಕಡಿಮೆ ಇದೆ, ತಂಪಿರುವಾಗ ಕೋಲ್ಡ್ ಇರುವಾಗ ಏನ್ ಮಾಡ್ಬೇಕು, ಹಸಿ ಶುಂಠಿ ಕಷಾಯ ಮಾಡಿಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಮಸಾಜ್ ಅನಂತರ. ಮತ್ತೆ ಬಿಸಿ ವಾತಾವರಣ ಏನ್ ಮಾಡ್ಬೇಕು, ಕಸ ಕಸಿ ಪಾಯಸ, ಗಸಗಸಿ ಪಾಯಸ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಸೇವಿಸಿದ್ರೆ ತುಂಬಾ ಒಳ್ಳೆಯದು ಬಿಸಿ ವಾತಾವರಣ ಇದ್ರೆ ಆಚ ಕಡೆ. ಆಮೇಲೆ ಮಸಾಜ್ ಅನಂತರ ವಿಶ್ರಾಂತಿ ಪಡೋದು ತುಂಬಾ ಕಡ್ಡಾಯ ಆಗುತ್ತೆ ಸ್ನೇಹಿತರೆ. ಯಾವುದೇ ಮಸಾಜ್ ಮಾಡ್ಕೊಂಡಿದ ಮೇಲೆ ಅಟ್ಲೀಸ್ಟ್ ಒಂದು 20 ರಿಂದ 30 ನಿಮಿಷ ಸ್ವಲ್ಪ ವಿಶ್ರಾಂತಿ. ವಿಶ್ರಾಂತಿ ಅಂದ್ರೆ ನಿದ್ದೆ ಮಾಡ್ಬೇಕಂತೇನಿಲ್ಲ, ಏನು ಕೆಲಸ ಮಾಡಬಾರ್ದು, ಹಾಗೆ ಕೂತ್ಕೊಂಡು ಎಲ್ಲ ಮಲ್ಕೊಂಡು ಸ್ವಲ್ಪ ಸೊ ವಿಶ್ರಾಂತಿ ತಗೊಂಡ್ರೆ ತುಂಬಾ ಉತ್ತಮ ಆಗುತ್ತೆ. ಅಂದ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಮಸಾಜ್ ಎಫೆಕ್ಟ್ ಅನ್ನೋದು, ನಿಮಗೆ ತುಂಬಾ ಚೆನ್ನಾಗಿರ್ತದೆ. ಆಮೇಲೆ ಈ ಸ್ನೇಹಿತರೆ, ಎಲ್ಲಾ ಸಮಯದಲ್ಲೂ ಈ ಸ್ನಾನ ಏನ್ ಮಾಡ್ಬೇಕಂದ್ರೆ ತಲೆಯನ್ನು ಸೇರಿಸ್ಕೊಂಡು ಮಾಡಬೇಕು. ಆದ್ರೆ ಯಾವಾಗ ಉಷ್ಣ ಅಂದ್ರೆ ಹಾಟ್ ವಾಟರ್ ಅಂದ್ರೆ ಬಿಸಿ ನೀರು ಸ್ನಾನ ಮಾಡ್ತೀವಲ್ಲ, ಅವಾಗ ಏನ್ ಮಾಡ್ಬೇಕಂದ್ರೆ ಕಾಲದಿಂದ ಸ್ಟಾರ್ಟ್ ಮಾಡಿ, ಪಾದದಿಂದ ಸ್ಟಾರ್ಟ್ ಮಾಡಿಕೊಂಡು ಫಸ್ಟ್ ಈ ಬಿಸಿ ನೀರನ್ನು ಪಾದದ ಮೇಲೆ ಹಾಕ್ಬೇಕಾಗತ್ತೆ. ಪಾದಕ್ಕೆ ಹಾಕ್ಕೊಂಡು ಆಮೇಲೆ ಆ ಕೆಳಗಡೆಯಿಂದ ಶುರು ಮಾಡಿ ತಲೆವರೆಗೆ ಬರಬೇಕು. ಬಿಸಿ ನೀರು ಸ್ನಾನ ಅನ್ನೋದು ಯಾವಾಗಲೂ ತಲೆದಿಂದ ಪ್ರಾರಂಭಿಸಬಾರದು, ಅದು ಅರ್ಥ ಮಾಡ್ಕೊಳ್ಳಿ. ಅದು ಒಳ್ಳೇದಲ್ಲ, ಯಾಕಂದ್ರೆ ಸೊ ಇರೋದು ನಾವು ಹಂಗೆ ಬಿಸಿ ನೀರು ತಲೆ ಮೇಲೆ ಹಾಕೊಂಡ್ರೆ ಏನಾಗ್ತದೆ, ತಲೆ ಒಳಗಡೆ ಇರೋದು ಈ ನರ್ವ್ಸು ಇದೆಲ್ಲ ಈ ಪೂರ್ತಿ ನರಗಳೆಲ್ಲ ತುಂಬಾ ಮೃದುವಾಗಿರತ್ತೆ ಯಾವುದು ತಲೆ ಒಳಗಡೆ. ಅದಕ್ಕೋಸ್ಕರ ಬಿಸಿ ನೀರು ಒಂದೇ ಸರಿ ನಾವು ತಲೆ ಮೇಲೆ ಹಾಕಬಾರ್ದು. ಬಿಸಿ ನೀರು ಸ್ನಾನ ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿ, ಪಾದದಿಂದ ಸ್ಟಾರ್ಟ್ ಮಾಡಿ, ಯಾವಾಗಲೂ ಅಷ್ಟೇ ಪ್ರತಿಯೊಂದು ದಿವಸ ನಾನು ಹೇಳ್ತಾ ಇರೋದು ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿ ತಲೆಗೆ ಮುಗಿಸ್ಬೇಕಾಗತ್ತೆ. ಅದೇ ನೀವು ತಣ್ಣೀರು ಸ್ನಾನ ಏನ್ ಮಾಡ್ಬೇಕಂದ್ರೆ ತಲೆದಿಂದ ಸ್ಟಾರ್ಟ್ ಮಾಡಿ ಕೆಳಗಡೆ ಪಾದವರೆಗೂ ಮುಗಿಸ್ಕೋಬೇಕಾಗತ್ತೆ. ಸೊ ಈ ತರ ಮಾಡ್ತಾ ಹೋಗ್ರಿ, ಸೊ ಖಂಡಿತವಾಗಿ ನಿಮ್ಗೆ ಒಳ್ಳೆ ಫಲಿತಗಳು ಸಿಗತ್ತೆ. ಸೊ ಸ್ನೇಹಿತರೆ, ಇನ್ನು ನಮ್ಗೆ ಒಳ್ಳೆ ನಿದ್ದೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಗೊತ್ತಾ, ಒಂದು ಪಾದದ ಮೇಲೆ ಇನ್ನೊಂದು ಪಾದ ನೋಡಿ, ಈ ಎರಡು ಪಾದಗಳನ್ನು ಇಟ್ಕೊಳ್ಳಿ. ಈ ಪಾದ ಮೇಲೆ ಒಂದು ಪಾದ ಈ ತರ ಉಜ್ಕೋಬೇಕು, ಚೆನ್ನಾಗಿ ಉಜ್ಕೋಬೇಕು. ಚೆನ್ನಾಗಿ ಉಜ್ಕೊಂಡು ಒಂದು 2 ನಿಮಿಷ 2 ನಿಮಿಷ ಕಂಟಿನ್ಯೂಸ್ ಆಗಿ ಈ ತರ ಉಜ್ಕೊಳ್ಳಿ. ಈ ತರ ಉಜ್ಕೊಂಡು ಆಮೇಲೆ ನಿದ್ದೆಗೆ ಹೋದ್ರೆ ನಿದ್ದೆ ಅನ್ನೋದು ತುಂಬಾ ಚೆನ್ನಾಗಿ ಆಗ್ತದೆ ನಿಮ್ಗೆ ಅಲ್ವಾ. ಸೊ ಇದು ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ತರ ಇಷ್ಟು ಅಂಶಗಳು ನಿಮ್ಗೆ ಈ ಅಭ್ಯಂಗ ಸ್ನಾನದ ಒಳಗಡೆ, ದಯವಿಟ್ಟು ಪ್ರತಿಯೊಂದನ್ನು ಮತ್ತೆ ಗಮನಿಸ್ಕೊಳ್ಳಿ. ಯಾಕಂದ್ರೆ ನಿಮಗೆ PDF ಎಲ್ಲ ಕಲಿಸ್ತೀವಿ. ಈಗ ಮೇಡಮ್ ಹೇಳಿರುವಂತ ಎಲ್ಲಾ ಈ 18 ತತ್ವಗಳು PSSM ತತ್ವಗಳು ಅದನ್ನು ಸಹ ಈ PDF ಅಲ್ಲಿ ನಿಮ್ಗೆ ಬರುತ್ತೆ ಅಲ್ವಾ. ಒಂದೊಂದು ತತ್ವ ಏನೇನು, ಆ ತತ್ವದ ಬಗ್ಗೆ, ಆ ತತ್ವದ ವಿವರಣೆ ಮತ್ತೆ ಆ ತತ್ವದ ಆ ಅಂಶ ಏನಿದೆ ಅಂತ ಪೂರ್ತಿ ತಿಳುವಳಿಕೆ ನಿಮ್ಗೆ ಈ PDF ಇಂದನೇ ಕಲಿಸ್ತೀವಿ ಇವತ್ತು. ಸೊ ಅದನ್ನು ದಯವಿಟ್ಟು ಆ 18 ಸೂತ್ರಗಳನ್ನ ನಾವು ಪಾಲನೆ ಮಾಡಿದ್ರೆ ನಿಜವಾಗಿ ನಮ್ಮ ದೈಹಿಕ ಮತ್ತೆ ನಮ್ಮ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ನಮ್ಮ ಆಧ್ಯಾತ್ಮಿಕ ಪುರೋಗತಿ, ಈ ನಾಲ್ಕೆಲ್ಲ ಬೇಕಾಗಿರೋದು ಪ್ರತಿ ಮನುಷ್ಯನಿಗೆ ಏನ್ ಬೇಕು, ಈ ನಾಲ್ಕು ಇರಬೇಕು. ಈ ನಾಲ್ಕು ಇರೋದು ಏನ್ ಬರುತ್ತೆ, ಆನಂದ ಇರುತ್ತೆ, ಆರೋಗ್ಯ ಇರುತ್ತೆ. ನಮ್ಮ ಜೊತೆಗೆ ಪ್ರತಿಯೊಬ್ಬರ ಜೊತೆಗೆ ಆನಂದ ಆರೋಗ್ಯ ಅನ್ನೋದು ಮುಖ್ಯವಾಗಿದೆ ಅಲ್ವಾ. ಈ ಆನಂದ ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಬೇಕಂದ್ರೆ ಒಂದೇ ಒಂದು ನಮ್ಮ 18 ತತ್ವಗಳು ದಯವಿಟ್ಟು ಪಾಲನೆ ಮಾಡಿ. ಈ PSSM 18 ತತ್ವಗಳು ತುಂಬಾ ಬಹಳ ಇಂಪಾರ್ಟೆಂಟ್, ಬಹಳ ಪ್ರಾಮುಖ್ಯತೆ ಇದೆ ಇದಕ್ಕೆ. ಯಾಕಂದ್ರೆ ಪ್ರತಿಯೊಂದು ಒಂದು ಬ್ರಹ್ಮಸೂತ್ರ. ಅದು ಬ್ರಹ್ಮಸೂತ್ರಗಳು ನಾವು ಈಗಾಗಲೇ ಕೇಳ್ಕೊಂಡಿರ್ತೀವಿ ಎಲ್ಲ ಕಡೆ, ಬ್ರಹ್ಮಸೂತ್ರಗಳು ಯಾವುದು ಯಾವುದು ಅಂತ. ಎಲ್ಲೋ ನೀವು ಹೋಗಿ ಹುಡುಕುವಂತ ಅವಶ್ಯಕತೆ ಏನಿಲ್ಲ ಬ್ರಹ್ಮಸೂತ್ರಗಳ ಬಗ್ಗೆ. ಈ PSSM 18 ಸೂತ್ರಗಳೇ ಅದು ಬ್ರಹ್ಮಸೂತ್ರಗಳಿಗೆ ಸಮಾನ, ಇಲ್ಲಾಂದ್ರೆ ಹೆಚ್ಚಂತ ಹೇಳ್ಬೋದು. ಅಷ್ಟು ಮಹತ್ವ ಸೂತ್ರಗಳು. ಯಾಕಂದ್ರೆ ಗುರುಗಳು ಏನ್ ಮಾಡಿದ್ರು, ಎಷ್ಟೋ ಗ್ರಂಥಗಳು ಓದಿ, ಎಷ್ಟೋ ಸಂಸ್ಥೆಗಳೆಲ್ಲ ಓಡಾಡಿ,
ಎಲ್ಲ ಕಡೆ ತಿರುಗಿ ತಿರುಗಿ ಅವರು ಎಲ್ಲ ತಿಳ್ಕೊಂಡು ಎಲ್ಲ ಕಡೆ ಯಾವ ಸಂಸ್ಥೆಯಲ್ಲಿ ಏನಿದೆ ಯಾವ ಸಂಸ್ಥೆಯಲ್ಲಿ ಏನು ಇಲ್ಲ ಅಂತ ಆ ಪರಿಶೋಧನೆ ಮಾಡೋಕ್ಕೆ ಅವ್ರಿಗೆ ಒಂದು 10 ವರ್ಷ ಆಗಿದೆ. ಸೊ ಮೊದಲನೇದಾಗಿ 1970 1973 ಆ ಟೈಮಲ್ಲೇ ಆ ಸಮಯದಲ್ಲೇ ಅವ್ರು ಸ್ಟಾರ್ಟ್ ಮಾಡಿರೋದು ಈ ಪ್ರಯಾಣ, ಆಧ್ಯಾತ್ಮಿಕ ಪ್ರಯಾಣ ಶುರು ಮಾಡಿ 1990 ವರೆಗೂ ಪೂರ್ತಿ ಅವರು ವಿಚಾರಣೆ ಮಾಡಿದ್ದಾರೆ. ಪ್ರತಿಯೊಂದು ಸಂಸ್ಥೆಗೆ ಹೋಗಿದ್ದಾರೆ, ಯಾವ ಸಂಸ್ಥೆ ಬಿಟ್ಟಿಲ್ಲ ಅವರು. ಯಾವುದೋ ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಆಗ್ಬೋದು, ಓಶೋ ಓಶೋ ಆಶ್ರಮ ಆಗ್ಬೋದು, ರಮಣ ಮಹರ್ಷಿ ಆಶ್ರಮ ಆಗ್ಬೋದು, ಇಂಥ ಎಲ್ಲ ಸಂಸ್ಥೆಗಳು ಸುತ್ತಕೊಂಡು ಬಂದಿದ ಮೇಲೆ ಅವ್ರಿಗೆ ಅರ್ಥ ಆಗಿರೋದು ಒಂದೇ, ಒಂದು ಕಡೆ ಒಂದಿದೆ ಇನ್ನೊಂದು ಕಡೆ ಇನ್ನೊಂದು ಮಿಸ್ ಆಗ್ತಾ ಇದೆ. ಅಂದರೆ ಒಂದು ಕಡೆ ದೈಹಿಕ ಆರೋಗ್ಯ ಇದ್ದರೆ ಇನ್ನೊಂದು ಕಡೆ ಮಾನಸಿಕ ಆರೋಗ್ಯ, ಇನ್ನೊಂದು ಕಡೆ ಮಾನಸಿಕ ಬಗ್ಗೆ ಮಾತಾಡಿದ್ರೆ ದೈಹಿಕ ಈ ದೇಹನ ಬಿಟ್ಬಿಡ್ತಾರೆ ಅಲ್ವಾ. ಅದೇ ಥರ ಇನ್ನೊಂದು ಕಡೆ ಧ್ಯಾನದ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ, ಜಾಸ್ತಿ ಸಮಯ ಮಾತಾಡಲ್ಲ, ಧ್ಯಾನದ ಬಗ್ಗೆನೇ ಮಾತಾಡಲ್ಲ. ಇನ್ನೊಂದು ಕಡೆ ಈ ಮೂರನೇ ಕಣ್ಣು ಅನ್ನೋದು ಪೂರ್ತಿ ಅವರು ಏನ್ ಮಾಡಿರ್ತಾರೆ, ನಿಷ್ಕ್ರಮಣ ಮಾಡಿರ್ತಾರೆ, ಅಂದ್ರೆ ಅದ್ರ ಬಗ್ಗೆ ಯೋಚನೆ ಇಲ್ಲ ಅವ್ರಿಗೆ ಅಲ್ವಾ. ಆ ಥರ ಮಾಡಿರ್ತಾರೆ. ಇನ್ನೊಂದು ಕಡೆ ಯೋಗಾಸನಾಸ ಮಾಡ್ತಾ ಇದನ್ನೇ ಧ್ಯಾನ ಅಂತ ಹೇಳ್ತಾ ಇರ್ತಾರೆ, ಯೋಗಾಸನಾಸ ಮಾಡೋದು ಇದೇ ಧ್ಯಾನ ಅಂತ ಹೇಳ್ಕೊಡೋದು, ಅದಲ್ಲ. ಮತ್ತೆ ಧ್ಯಾನನೂ ಅಷ್ಟೇ ಸ್ವಲ್ಪ ಸಮಯ ಮಾಡಿಸ್ತಾ ಇರ್ತಾರೆ ಧ್ಯಾನ, ಎಲ್ಲ ಬೇರೆ ಸಂಸ್ಥೆಯಲ್ಲಿ ನೀವು ನೋಡಿ ಒಂದ್ಸರಿ ನಿಮ್ಗೆ ಖಂಡಿತವಾಗಿ ಅದು ಅರಿವು ಬರುತ್ತೆ. ಅಂದ್ರೆ ಇಲ್ಲಿ ಏನ್ ಮಾಡ್ತೀವಿ ನಾವು, ಧ್ಯಾನನ ಹೆಚ್ಚು ಸಮಯ ಮಾಡಿಸ್ತೀವಿ ಅಲ್ವಾ. ಹೆಚ್ಚು ಸಮಯ ಮಾಡುವಾಗ ನಾವು ಆಳವಾದ ಧ್ಯಾನಾಭ್ಯಾಸ ಯಾವಾಗ ಹೋಗ್ತೀವೋ, ಸೊ ಖಂಡಿತವಾಗಿ ನಮ್ಮ ಒಳಗಡೆ ನಾವು ಪ್ರಯಾಣ ಮಾಡುವಾಗ ಎಲ್ಲಾನು ಪ್ರತಿಯೊಂದೂ ನಮ್ಗೆ ಸಿಗತ್ತೆ. ಅಂದ್ರೆ ನಾವು ಯಾವುದೇ ಆಧ್ಯಾತ್ಮಿಕ ಪುರೋಗತಿ ಅಂತ ಅನ್ಕೊಂತೀವಲ್ಲ, ಈ ಆಧ್ಯಾತ್ಮಿಕ ಆತ್ಮ ಸಾಕ್ಷಾತ್ಕಾರ ಪ್ರತಿಯೊಂದು ನಮ್ಮ ಬಗ್ಗೆ ನಮ್ಗೆ ಪೂರ್ತಿ ತಿಳುವಳಿಕೆ ಬರೋದು ಈ ಇಂಥ ಪೂರ್ತಿ ಪರಿಜ್ಞಾನ ಅನ್ನೋದು ಈ 18 ಸೂತ್ರ ಒಳಗಡೆ ಎಲ್ಲ ಹೊಂದಿದ್ದೀವಿ ನಾವು. ಈ 18 ಸೂತ್ರ ಒಳಗಡೆ ನಾವು ಎಲ್ಲಾನು ಅರೇಂಜ್ ಮಾಡಿ ಗುರುಗಳು ನಮಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ 18 ತತ್ವಗಳು ಖಂಡಿತವಾಗಿ ನಾವು ಪ್ರತಿಯೊಂದು ದಿವಸ ಪಾಲನೆ ಮಾಡ್ತೀವಿ ಅಂತ ತಮ್ಗೆಲ್ಲರಿಗೂ ವಿನಂತಿ ಮಾಡ್ತಾ ಮತ್ತೊಂದು ಸರಿ ಸೊ ಇಂದಿನ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಆದರೆ ಅದಕ್ಕೆ ಮುಂಚೆ ಸ್ವಲ್ಪ ಏನಾದರೂ ಪ್ರಶ್ನೆ ಉತ್ತರಗಳಿದೆ ದಯವಿಟ್ಟು ನಾವು ಇವತ್ತು ಸ್ವಲ್ಪ ನೋಡೋಣ. ರೈಟ್ ಸ್ನೇಹಿತರೆ, ಯಾವುದೇ ಪ್ರಶ್ನೆ ಉತ್ತರ ಇದ್ರೆ ದಯವಿಟ್ಟು ಕೇಳಿ. ರೈಟ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಹಲೋ ಹಲೋ ಹಾಂ ಹೇಳಿ. ನಮಸ್ತೆ ಸರ್. ನಮಸ್ತೆ ಸರ್, ಇದು ನಮ್ಗೆ ಇದು ಬಾಯಿ ಹುಣ್ಣಾಗಿದೆ, ಅದಕ್ಕೆ ಏನಾದ್ರು ಮನೆ ಮದ್ದು ಏನಾದ್ರು ಹೇಳಕ್ಕಾಗತ್ತಾ? ಯಾವ ಬಾಯಿ ಹುಣ್ಣು ಬೈಬಿಲ್? ಅಂದ್ರೆ ನೋರ್ ಪುಣ್ಣ ಹಿಂದಿ, ಸೊ ದಾಂಕ್ ಏಮನ ಮನೆ ಮದ್ದು ಹಾಂ ಚಪ್ತಾರ? ಓಕೆ ಓಕೆ. ನಿಮ್ಮ ಅಂದ್ರೆ ಬಾಯಿ ಒಳಗಡೆ ಅಂತೀರಾ? ಹಾ, ಓಕೆ ನಾಲ್ಕ ಓಕೆ. ಮಿಂಟ ನೋರ್ ಫುಲ್ಲು. ಬಾಯಿ ಒಳಗಡೆ ಪುಂಡು ಆಗಿದೆ. ಓಕೆ, ಹಾ ಅದೇನ್ ಹಾ ಮಾಡ್ತೀರಿ ಅಂದ್ರೆ ನೀವು ಇದು ಈ ಕೋಕೋನಟ್ ಆಯಿಲ್ ಇದೆಲ್ಲ, ಹಾ ತೆಂಗಿನ ತೈಲ ಅಂತ ಹೇಳ್ತೀವಲ್ಲ, ಓಕೆ, ಹಾ ಅದು ಸ್ವಲ್ಪ ಆಯಿಲ್ ಕೂಲಿಂಗ್ ಮಾಡ್ಕೊಳ್ಳಿ, ಚೆನ್ನಾಗಿ ಓಕೆ ಮಾಡ್ಕೊಂಡ್ರೆ ಅದು ಸ್ವಲ್ಪ ಸರಿ ಮಾಡುತ್ತೆ ಅದಕ್ಕೆ. ಅರ್ಥ ಆಯ್ತಾ? ಓಕೆ ಆ ಥರ ಮಾಡ್ಕೊಳ್ಳಿ. ಮತ್ತೆ ಬಿಸಿ, ಯಾವುದೇ ಬಿಸಿ ಇದ್ರೂ ಸ್ವಲ್ಪ ಕಮ್ಮಿ ಮಾಡ್ಬೇಕು. ಯಾವುದೇ ಬಿಸಿ ಪದಾರ್ಥ ಅಂದ್ರೆ ಜಾಸ್ತಿ ಬಿಸಿ ಇದ್ರೂ ನೀವು ಕುಡಿಯಬಾರ್ದು, ತಿನ್ನಬಾರ್ದು, ಅದಿನ್ನೂ ಹೆಚ್ಚು ಮಾಡುತ್ತೆ. ಓಕೆ ಅದು ಆಮೇಲೆ ವಿಟಮಿನ್ ಕೊರತೆ ಇರುತ್ತೆ ಅಂದ್ರೆ ಬಾಯಿಯಲ್ಲಿ ಈ ತರ ತೊಂದರೆ ಆದ್ರೆ ಅಂದ್ರೆ ನಮ್ಗೆ ತೊಂದರೆ ಅನ್ನೋದು ಬಾಯಿಯಲ್ಲೇ ಇದೆ ಅಂತ ಅರ್ಥ ಅಲ್ಲ. ಓಕೆ, ನಮ್ಮ ದೇಹದ ಒಳಗಡೆ ನಾವು ನೋಡ್ಕೋಬೇಕು, ಪೋಷಕಾಂಶಗಳು ಚೆನ್ನಾಗಿ ತಗೋಬೇಕಾಗತ್ತೆ ಅಲ್ವಾ. ಸೊ ನಮ್ಮ ಓಕೆ ಪೋಷಕಾಂಶಗಳು ಕಡಿಮೆ ಆದ್ರೂ ಬಾಯಿಯಲ್ಲಿ ಎಫೆಕ್ಟ್, ತೋರಿಸೋದು ಬಾಯಿಯಲ್ಲಿ ಎಫೆಕ್ಟ್, ಆದ್ರೆ ಎಫೆಕ್ಟ್ ಅಲ್ಲಿಲ್ಲ, ಅಲ್ಲಿ ನಿಮ್ಗೆ ಕಾರಣ ಅಲ್ಲ, ಕಾರಣ ಅದು ಒಳಗಡೆ ಇದೆ, ದೇಹ ಒಳಗಡೆ ಇದೆ, ಅದು ಅರ್ಥ ಮಾಡ್ಕೋಬೇಕು. ಓಕೆ ಒಳ್ಳೆ ಪೋಷಕಾಂಶಗಳು ಯಾವುದೇ, ಈ ವಿಟಮಿನ್ಸ್ ಇದೆಲ್ಲ, ಈ ಒಳ್ಳೆ ಸೊಪ್ಪು ತಗೊಳ್ಳೋದು, ತರಕಾರಿ ಜಾಸ್ತಿ ತಿನ್ನೋದು ಅಲ್ವಾ, ಈ ಥರ ಮಾಡ್ಕೊತ ಹೋಗಿ. ಸೊ ಆಮೇಲೆ ಇನ್ನು ಯಾವುದೇ ಈ ಸ್ವಲ್ಪ ಡ್ರೈ ಫ್ರೂಟ್ಸು ಇಂಥದ್ದು, ಮತ್ತೆ ಫ್ರೂಟ್ಸು ಹಣ್ಣುಗಳು ಇದೆಲ್ಲ ಚೆನ್ನಾಗಿ ನೀವು ತಿಂದ್ರೆ ಏನಾಗ್ತದೆ, ನಿಮಗೆ ಆ ಪರಿಣಾಮ ಅನ್ನೋದು ಈ ಬಾಯಿ ಒಳಗಡೆ ಆಗಿರುವಂಥದ್ದು ಅದು ಹೋಗಕ್ಕೆ ನಿಮಗೆ ಪ್ರಯತ್ನ ಆಗುತ್ತೆ. ಅದು ಬಿಟ್ಟು ನಾವು ಇದಕ್ಕೂ ಏನೋ ಜೆಲ್ ಹಾಕೋದು ಅದು ಹಾಕೋದು ತಪ್ಪೋದು ಇಲ್ಲ. ಓಕೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಈ ಬಾಯಿ ಒಳಗಡೆ ಪ್ರಾಬ್ಲಮ್ ಅಂದ್ರೆ ಬಾಯಿಯಲ್ಲಿ ಏನೋ ಇದೆ, ಅಲ್ಲಿ ಏನೋ ಆಗಿದೆ ಅಂತ ಅನ್ಕೊಂತ ಇರ್ತೀವಿ, ಏನೋ ಅದೆಲ್ಲ ಏನ್ ತೊಂದರೆ ಇಲ್ಲ, ಆಗಿರೋದು ಒಳಗಡೆಯಿಂದ ಆಗಿರೋದು. ಓಕೆ ಓಕೆ ಸರ್, ಎಸ್ ಥ್ಯಾಂಕ್ ಯು. ರೈಟ್. ಸ್ನೇಹಿತರೆ ನಿಮ್ಮ ಬ್ಯಾಕ್ಗ್ರೌಂಡ್ ಅಲ್ಲಿ ಜಾಸ್ತಿ ನಾಯ್ಸ್ ಇದೆ, ದಯವಿಟ್ಟು ನೀವು ಮ್ಯೂಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಎಸ್ ಹೇಳಿಮ್ಮ. ಲಕ್ಷ್ಮೀ ದೇವ. ನಮಸ್ತೆ ನಮಸ್ತೆ ಮಾಸ್ಟರ್ ಜಿ. ನಮಸ್ತೆ. ಮಾಸ್ಟರ್, ಎಣ್ಣೆ ಸ್ನಾನ ಮಾಡ್ಬೇಕಾದ್ರೆ 10 ವರ್ಷದಿಂದ ಕೆಳಗಡೆ ಚಿಕ್ಕ ಮಕ್ಕಳಿಗೆ ಬಾದಾಮಿ ಎಣ್ಣೆ ಮತ್ತೆ ದೇಸಿ ತುಪ್ಪ ಅಂತ ಹೇಳಿದಿಲ್ಲ, ಅದನ್ನ ದೊಡ್ಡವರು ಹಾಕೊಂಡು ಸ್ನಾನ ಮಾಡ್ಬೋದಾ ಗುರುಜಿ?
ದೊಡ್ಡವ್ರು ಮಾಡ್ಕೋಬಹುದು, ದೊಡ್ಡವ್ರಿಗೆ ಇಷ್ಟೆಲ್ಲ ಬೇರೆ ಬೇರೆದೆಲ್ಲ ಇದೆಯಲ್ಲ, ಅದು ಸಾಕು. ಎಲ್ಲಿ ಏನಿದೆ, ಯಶಸ್ವಿ ಏನಿದೆ, ಇಲ್ಲ ಅರ್ಲನ್ ಇದೆ, ಇದೆಲ್ಲಾನು ನಿಮ್ಗೆ ತಂಪ್ ತಂಪಿದ್ರೆ, ತಂಪಿಲ್ಲ ಅಂದ್ರೆ ಯಾವ ತರ ಅಂದ್ರೆ, ಉಷ್ಣ ಜಾಸ್ತಿ ಇದ್ರೆ ಉಷ್ಣ ಕಡಿಮೆ ಇದ್ರೆ, ಈ ಎರಡೂ ಸಮಯದಲ್ಲಿ ನೀವು ಡಿಫ್ರೆಂಟ್ ಆಗಿ ಮಾಡ್ಕೋಬೇಕಾಗತ್ತೆ. ಒಂದೇ ಎಣ್ಣೆ ಯಾವತ್ತೂ ಒಂದೇ ಎಣ್ಣೆ ಯೂಸ್ ಮಾಡಬಾರ್ದು. ಆದ್ರೆ ಯಾವುದೇ ಕಾಲ ಇರಲಿ, ಉಷ್ಣ ಮತ್ತೆ ತಂಪು ಯಾವುದೇ ಕಾಲ ಇರಲಿ, ಬಾದಾಮಿ ಆಗಿರೋ ಚೆನ್ನಾಗಿರ್ತದೆ. ಬಾದಾಮಿ ಆಗಿ ದೊಡ್ಡ ಹಾಕಬಹುದು, ಬಾದಾಮಿ ಮತ್ತೆ ತುಪ್ಪ ಎರಡು ಹಾಕಬಹುದಲ್ಲ. ಹಾಕೋಬಹುದು, ಏನು ತೊಂದರೆ ಇಲ್ಲ. ಅವ್ರಿಗೆ ಮಾತ್ರ ಅಂದ್ರೆ ಮಕ್ಕಳಿಗೆ ಮಾತ್ರ ನಮಸ್ತೆ. ಬಾದಾಮಿ ಇಲ್ಲಾಂದ್ರೆ ದೇಶೀಯ ಹಸು ತುಪ್ಪ ಒಳ್ಳೇದು, ಬೇರೆ ಹಣ್ಣು ಅನ್ನೋದು ಒಳ್ಳೇದಲ್ಲ ಅಂತ ನಾವು ಹೇಳ್ತಾರೆ ಅಷ್ಟೇ. ಓಕೆ ನಮಸ್ತೆ ಆಯ್ತು. ಗುರುಜಿ, ನಮಸ್ತೆ. ಹಾಂ, ಪೂಜಾರಿ ಪೂಜಾರಿ ಅವ್ರು ಹೇಳಿ. ಸರ್ ನಮಸ್ತೆ. ನಮಸ್ತೆ ಜಿ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ ಸರ್? ಎಸ್ ಎಸ್, ಎಲ್ಲ ಎವ್ರಿಥಿಂಗ್ ಇಸ್ ಗುಡ್. ಎಸ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಸರ್. ಏನಂದ್ರೆ ಪ್ರಶ್ನೆ, ಇವಾಗ ನಾನು ಪಿರಮಿಡ್ ಕೆಳಗಡೆ ಕುಂತು ಧ್ಯಾನ ಮಾಡ್ತಾ ಇದ್ದೀನಿ, ಆಮೇಲೆ ಕಣ್ಣಿಗೆ ಹಾಕುವಂತ ಒಂದೆರಡು ಪಿರ ಮನ್ನಿ, ನಿಮ್ಮ ಇದಕ್ಕೆ ಸಂಗಮ್ ಬರ್ಲಿಲ್ಲಲ್ಲ ನೀವು? ಬಂದಿಲ್ಲ ಬಂದಿಲ್ಲ. ಹಾಂ, ಅವಾಗ ನಿಮ್ಗೆ ಇದು ಬಂದು ನಾನು ಹೋಗಿದ್ದೆ ಸಂಗಮ್ಕ್ಕೆ, ಎಸ್ ಅಲ್ಲಿ ಕಣ್ಣಿಗೆ ಹಾಕೊಳ್ಳುವಂತ ಒಂದೆರಡು ಒಂದು ಪಿರಮಿಡ್ ತಗೊಂಡಿದ್ದೀನಿ, ಓಕೆ ಆಮೇಲೆ ಕೈಯಲ್ಲಿ ಹಿಡ್ಕೊಳಕ್ಕೊಂದು ಪಿರಮಿಡ್ ಇದೆ, ಓಕೆ ಮೂರನ್ನು ಒಟ್ಟಿಗೆ ಒಂದು ಎರಡನ್ನು ಒಟ್ಟಿಗೆ ತಗೊಂಡು ಕೆಳಗಡೆ ಕುಂತು ಧ್ಯಾನ ಮಾಡ್ಬೋದಾ? ಮಾಡ್ಬೋದು. ಎಲ್ಲಿ ಪಿರಮಿಡ್ ಎಲ್ಲೇ ಇಟ್ಕೊಂಡಿದ್ರು ನಿಮ್ಗೆ ಅಲ್ಲಿ ವಿಶ್ವಶಕ್ತಿ ಸಂಗ್ರಹಣ ಆಗ್ತಾ ಇರ್ತದೆ ಅಷ್ಟೇ. ಸರಿ ಸರ್, ಈಗ ಪಿರಮಿಡ್ ಮನೆಯಲ್ಲಿ ಇದೆ, ಅದನ್ನ ಹಾಕಿದ್ದೀನಿ, ಆಮೇಲೆ ಕೈಯಲ್ಲಿ ಇತ್ತು ಹಿಡ್ಕೊಂಡು ಕುಂದಿರ್ತೀನಿ, ಆಮೇಲೆ ಮತ್ತೆ ಕಣ್ಣಿಗೆ ಹಾಕೊಳ್ಳೋದಿದೆಯಲ್ಲ, ಹೌದು, ಮೂರನೇ ಆಗ್ಬೋದಲ್ಲ? ಮಾಡ್ಕೋಬಹುದು. ನಿಮ್ಗೆ ಕಣ್ಣಿಗೆ ಏನೇ ತೊಂದರೆಗಳಿದ್ರೆ ಕಣ್ಣು ಪಿರಮಿಡ್ ಹಾಕೊಂಡು ಮಾಡ್ಕೊಳ್ಳಿ. ಇಲ್ಲ ಇಲ್ಲ, ಏನು ತೊಂದರೆ ಇಲ್ಲ ಸರ್, ಕಣ್ಣಿಗೆ ಏನು ತೊಂದರೆ ಇಲ್ಲ. ಏನ್ ತೊಂದರೆ ಇಲ್ಲ ಅಂದ್ರೆ ಅದು ಬಿಟ್ಬಿಟ್ಟು ಈ ತಲೆ ಹಾಂ ಮೇಲೆ ಪಿರಮಿಡ್ಸ್ ಇರ್ತದಲ್ಲ, ತಲೆ ಮೇಲೆ ಇಟ್ಕೊಂಡು ಪಿರಮಿಡ್ಸ್ ಇರ್ತದಲ್ಲ, ಹಾಂ ಅದನ್ನ ಹಾಕೊಳ್ಳಿ. ತಲೆ ಮೇಲೆ ಹಾಂ ಪಿರಮಿಡ್ ಒಂದು ಕ್ಯಾಪ್ ಪಿರಮಿಡ್ ತರ ಸಿಗತ್ತೆ. ಇಲ್ಲ ಸರ್, ಅದಂತೂ ನಾನು 2 ಫೀಟ್ ತಗೊಂಡಿದ್ದೀನಿ, ಎರಡು ಫೀಟ್ ಇದು ಇದೆಯಲ್ಲ ಅದನ್ನು ತಗೊಂಡಿದ್ದೀನಿ, ಅದನ್ನು ಸ್ವಲ್ಪ ಅಂತರ ಮೇಲೆ ತೂಗು ಹಾಕಿದ್ದೀನಿ. ಅದು ಅದು ಹಾಕಿ, ಅದು ಒಳ್ಳೇದು. ಅದು ಕೆಳಗಡೆ ಕೂತ್ಕೊಳ್ಳಿ, ಆದ್ರೆ ಎಷ್ಟು ಫೀಟ್ ಇರ್ಬೇಕು ಸರ್ ಅಂತರ ಅದಕ್ಕೆ? ಏನಿಲ್ಲ, ಎಷ್ಟು ಎತ್ತರ ಇದ್ರೂ ಏನು ತೊಂದರೆ ಆಗಲ್ಲ. ಅದು ನೀವು ಹಾ ಹಾ ಒಂದು 5-6 ಫೀಟು, 6 ಫೀಟು, 6 ಫೀಟು ಆ ಹೈಟಲ್ಲಿ ಹಾಕ್ಕೊಳ್ಳಿ. ಓಕೆ, ಹಾ ಹಾ ಅದ್ರ ಕೆಳಗಡೆ ಚೇರ್ ಹಾಕೊಂಡು ಕೂತ್ಕೊಳ್ಳಿ. ಇಲ್ಲ ಸರ್, ನಾನು ಚಕಮಕ್ಕಿ ಹಾಕಿ ಕೊಡ್ತಾ ಇದ್ದೀನಿ. ಅದು ಪರವಾಗಿಲ್ಲ, ಅದು ಅದನ್ನು ತೊಂದರೆ ಇಲ್ಲ, ನಾನು ಕುಂತ ತಕ್ಷಣ ಒಂದು 3 ಫೀಟ್ ಮೇಲೆಗಡೆ ಇದೆ, ಒಂದು 3 ಫೀಟ್ ಪರವಾಗಿಲ್ಲ ನಾಲ್ಕು. ಪರವಾಗಿಲ್ಲ ಪರವಾಗಿಲ್ಲ, ಸಾಕು ಸಾಕು ಸಾಕು. ಐದು ಆಮೇಲೆ ಸರ್ ಐದಾರು ಇನ್ನೊಂದು, ಫೀಟ್ 5-6 ಫೀಟ್ ಏನಾಗಲ್ಲ. ಅದೇನಾಗ್ತದೆ ಸುತ್ತಮುತ್ತು ನಿಮಗೆ ಹಾ ಒಂದ್ಸರಿ ಪಿರಮಿಡ್ ಇಟ್ಟರೆ ಸಾಕು, ಹಾ ಅದರಿಂದ ಶಕ್ತಿ ಅನ್ನೋದು ಎಲ್ಲಾ ಕಡೆ ಹರಿತಾ ಇರ್ತದೆ. ಅದೇನ ಒಂದೇ ಕಡೆ ಇರಲ್ಲ, ಹಾ 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 ಎಲ್ಲಾ ಕಡೆ ಸರ್ ಸರ್ ಹರಿತಾ ಇರ್ತದೆ. ಇಡೀ ಮನೆಯಲ್ಲಿ ಶುಭ್ರವನ್ನ ಆಗ್ತದೆ, ಪೂರ್ತಿ ಸ್ವಚ್ಛಗೊಳಿಸ್ಕೋಬಹುದು ಮನೆಯನ್ನು. ಹಾ ಹಾ ಸರ್ ಈ ನಕಾರಾತ್ಮಕ ಅಂಶಗಳು ಏನೇ ಇದ್ರು ಅದೆಲ್ಲ ಹಾ ಹಾ ತೆಗೆದಾಗ್ತದೆ. ಅದು ಸರಿ ಮಹತ್ವ, ಸರ್, ಓಕೆ ಪಿರಮಿಡ್ ಓಕೆ ಸರ್. ಮಹತ್ವ. ಆಮೇಲೆ ಸರ್ ಇನ್ನೊಂದು ಪ್ರಶ್ನೆ, ಇವಾಗ ಸರಿಯಾಗಿ ನಿದ್ದೆ ಬರಕ್ಕೆ ಕಾಲುಗಳನ್ನು ಉಜ್ಜಬೇಕಂದ್ರಲ್ಲ, ಕಾಲುಗಳನ್ನು ಕೈಯಿಂದ ಉಜ್ಜಬಹುದು ಅಥವಾ ಇನ್ನ ಎರಡು ಕಾಲಿನಿಂದ ಉಜ್ಜಬಹುದಾ? ಯಾವುದು ಈ ಉಜ್ಜೋದು ಅನ್ನೋದು, ಮಸಾಜ್ ಅನ್ನೋದು ಕಾಲಿಂದ ಶುರು ಆಗ್ಬೇಕು. ಅಲ್ಲ ಸರ್, ಅಲ್ಲ ಸರ್, ನಿದ್ದೆ ಮಾಡ್ಬೇಕಾದ್ರೆ, ಚೆನ್ನಾಗಿ ನಿದ್ದೆ ಮಾಡ್ಬೇಕಾದ್ರೆ ಓಕೆ ಓಕೆ, ಅದ ಓಕೆ. ಕಾಲಿಂದ ಕಾಲೇ ಹಾಕೋಬೇಕಾಗತ್ತೆ, ಕಾಲ ಮೇಲೆ ಕಾಲು, ಕಾಲ ಮೇಲೆ ಕಾಲು ಹಾಕೊಂಡು ಉಜ್ಜಬೇಕು. ಪಾದದ ಮೇಲೆ ಪಾದ ಹಾಕ್ಬೇಕು ಬಿಟ್ಟು ಹಾಂ, ಆ ಥರ ಮಾಡ್ಕೊಳ್ಳೋದು ಒಳ್ಳೇದು. ಓಹೋ ಓಹ್, ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ರೈಟ್ ಓಕೆ. ರೈಟ್. ನಮಸ್ತೆ ಮಾಸ್ಟರ್. ನಮಸ್ತೆ. ಮಾಸ್ಟರ್, ಇದು ಟೆಂಪಲ್ ಹೋದಾಗ ಎನರ್ಜಿಗೆ ಕನೆಕ್ಟ್ ಆಗಬೇಕು ಅಂತ ಮೇಡಮ್ ಹೇಳಿದ್ರಲ್ಲ, ಅದು ಯಾವ ರೀತಿ ಮಾಸ್ಟರ್ ಕನೆಕ್ಟ್ ಆಗೋದು ಅಂದ್ರೆ ಟೆಂಪಲ್ ಎನರ್ಜಿ ಹೋದ್ರೆ ಕನೆಕ್ಟ್? ಎನರ್ಜಿ ಕನೆಕ್ಟ್ ಆಗೋದಂದ್ರೆ ಏನಿಲ್ಲ, ಈಗ ನಾವು ಹಾಂ ಟೆಂಪಲ್ ಅಲ್ಲಿ ಕೂತ್ಕೊಂಡಿದ್ರು ನಾವು ಹ್ಞೂ ಧ್ಯಾನದಲ್ಲಿ ಕೂತ್ಕೊಂತೀವಿ ಅಷ್ಟೇ. ಅಲ್ಲಿ ಹಾಂ ಸಪರೇಟ್ ಅಂದ್ರೆ ಪ್ರತ್ಯೇಕವಾಗಿ ಕನೆಕ್ಟ್ ಆಗೋದಂತ ಪದ್ಧತಿ ಏನಿಲ್ಲ. ಧ್ಯಾನದಲ್ಲಿ ಓಕೆ ಕೂತ್ಕೊಂಡು ಮನಸ್ಸು ಶೂನ್ಯ ಮಾಡ್ಕೋಬೇಕು ಅಷ್ಟೇ. ಮಾಡ್ಕೊಂಡ್ರೆ ಓಕೆ ಏನಾಗ್ತದೆ, ಅಲ್ಲಿ ಟೆಂಪಲ್ ಅಲ್ಲಿ ಏನಾಗ್ತದೆ, ಹೆಚ್ಚು ವಿಶ್ವಶಕ್ತಿ ಇರುತ್ತೆ. ಅಲ್ಲಿ ಗರ್ಭಗುಡಿ ಇದೆಯಲ್ಲ, ಹೌದು. ಗರ್ಭಗುಡಿ ಪಿರಮಿಡ್ ಆಕಾರದಲ್ಲಿ ಇರ್ತದೆ, ಎಸ್ ಮಾಸ್ಟರ್. ಗರ್ಭಗುಡಿಯಿಂದ ಪಿರಮಿಡ್ ಆಕಾರದಲ್ಲಿ ಇರ್ತದೆ. ಅದಕ್ಕೋಸ್ಕರ ಹೆಚ್ಚು ವಿಶ್ವಶಕ್ತಿ ಗರ್ಭಗುಡಿ ಒಳಗಡೆ ನಮ್ಮ ದೇವರು ವಿಗ್ರಹ ಎಲ್ಲಿದೆಯೋ ಅಲ್ಲಿ ಪೂರ್ತಿ ತುಂಬಿಕೊಂಡಿರ್ತದೆ. ಸೊ ಅದು ಸುತ್ತಮುತ್ತ ಇರುವಂತ ಈ ಗರ್ಭಗುಡಿ ಸುತ್ತಮುತ್ತ ಇರುವಂತ ಪ್ರಾಂತದೆಲ್ಲ ಈ ವಿಶ್ವಶಕ್ತಿ ಅನ್ನೋದು ವ್ಯಾಪಿಸಿರ್ತದೆ, ಪೂರ್ತಿ ವ್ಯಾಪಿಸಿರ್ತದೆ. ಅದಕ್ಕೆ ಅಲ್ಲಿ ಕೂತ್ಕೊಂಡ್ರೆ ಎಲ್ಲೇ ಅಲ್ಲಿ ಕೂತ್ಕೊಂಡ್ರೆ ಈ ಟೆಂಪಲ್ ಪ್ರಾಂತದಲ್ಲಿ ಪ್ರಾಂಗಣದಲ್ಲಿ ಎಲ್ಲೇ ಕೂತ್ಕೊಂಡಿದ್ರು ನಿಮ್ಗೆ ಆ ವಿಶ್ವಶಕ್ತಿ ಎಲ್ಲ ಈ ಧ್ಯಾನದಲ್ಲಿ ನಾವು ಒಳಗಡೆ ಬರ್ತಾ ಇರ್ತದೆ, ಪ್ರವೇಶಿಸ್ತದೆ. ಆ ಓಕೆ ತರದ ಓಕೆ ಸರ್. ಎಷ್ಟು ಶಕ್ತಿ ನಾವು ಸಂಗ್ರಹಿಸ್ಕೋಬಹುದು. ಅದಕ್ಕೆ ನಾವು ಧ್ಯಾನದಲ್ಲಿ ಕೂತ್ಕೋಬೇಕು ಬಿಟ್ಟು ಮತ್ತೆ ಬೇರೆ ಪದ್ಧತಿಯನ್ನು ಮಾಡ್ಕೋಬಾರ್ದು. ಓಕೆ ಧ್ಯಾನದಲ್ಲಿ ಕೂತ್ಕೋಬೇಕು ಅಷ್ಟೇ, ನೀವು ಕೂತ್ಕೊಂಡು ಧ್ಯಾನದಲ್ಲಿ. ಆದ್ರೆ ವಿಶ್ವಶಕ್ತಿ ಈಗಾಗಲೇ ಇರ್ತದೆ ಅಲ್ಲಿ, ತುಂಬಾ ಹೆಚ್ಚಾಗಿರುತ್ತೆ. ಎಸ್ ಅದಕ್ಕೋಸ್ಕರ ಮಾಸ್ಟರ್. ಓಕೆ ಸರ್, ಥ್ಯಾಂಕ್ ಯು ಮಾಸ್ಟರ್. ಕರೆ ಮಾಡ್ಕೊಳ್ಳಿ. ರೈಟ್. ಓಕೆ.
ಹಲೋ, ಮಾತಾಡಿ ಹಲೋ, ಶಾರದಮ್ಮ. ನಮಸ್ತೆ ಸರ್. ಸರ್, ಈಗ ಧ್ಯಾನ ಮಾಡೋದ್ರಿಂದ ಜನನ ಮರಣಗಳ ಚಕ್ರಗಳಿಂದ ಮುಕ್ತರಾಗೋದು ಅಂದ್ರೆ ಹೇಗೆ ಸರ್? ಅದು ಏನಮ್ಮ ಈಗ ಧ್ಯಾನ ಮಾಡೋದ್ರಿಂದ ಜನನ ಮರಣಗಳ ಚಕ್ರದಿಂದ ಮುಕ್ತರಾಗುತ್ತೇವೆ ಅಂತ ಅಂತಾರಲ್ಲ ಸರ್, ಅದು ಯಾವ ರೀತಿ ಸರ್? ಏನಿಲ್ಲಮ್ಮ, ಈ ಅಂದ್ರೆ ಧ್ಯಾನ ಮಾಡಿದ್ರೆ ಜನನ ಮರಣ ಚಕ್ರದಿಂದ ನಾವು ತಪ್ಸ್ಕೊಂಡು ಆಚೆ ಕಡೆ ಹೋಗ್ಬೋದು ಅಂತದ್ದು ಕರೆಕ್ಟ್. ಅದು ಅಂದ್ರೆ ಪುನರಪಿ ಮರಣಂ ಪುನರಪಿ ಜನನಂ ಅಂತ ಹೇಳ್ತೀವಿ ಅಲ್ವಾ. ಇದು ಯಾವ ತರ ನಾವು ವಿಮುಕ್ತವಾಗ್ತೀವಿ ಅಂತಂದ್ರೆ, ಧ್ಯಾನ ಹೆಚ್ಚಾಗಿ ಮಾಡುವಾಗ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಪ್ರತಿ ಕ್ಲಾಸ್ ಪ್ರತಿ ಧ್ಯಾನ ಮಾಡಿಸುವಾಗ ನಾನು ಗೈಡ್ಲೈನ್ಸ್ ಕೊಡ್ತಾ ಇರ್ತೀನಿ ನೋಡಿ, ಸಲಹೆಗಳೆಲ್ಲ ಕೊಡ್ತಾ ಇರ್ತೀನಿ ನೋಡಿ. ಆ ಸಮಯದಲ್ಲಿ ನಾನು ಹೇಳ್ತಾ ಇರ್ತೀನಿ, ಹೆಚ್ಚು ಈ ಮಾಹಿತಿ ಎಲ್ಲ ಹಂಚ್ಕೊತಾ ಇರ್ತೀನಿ. ಅಲ್ಲಿ ಏನಂದ್ರೆ, ನಾವು ಹೆಚ್ಚು ಧ್ಯಾನ ಮಾಡುವಾಗ ಧ್ಯಾನ ಆಳವಾದ ಧ್ಯಾನ ಮಾಡ್ತಾ ಹೋಗ್ತಾ ಇರುವಾಗ, ಪ್ರತಿಯೊಂದು ದಿವಸ ಪ್ರತಿಯೊಂದು ಯಾವಾಗ ನಿಮ್ಗೆ ಸಮಯ ಇರ್ತದೋ ಸಮಯದಲ್ಲಿ ಮಾಡ್ತಾ ಹೋಗ್ತಾ ಇರುವಾಗ ಏನಾಗ್ತದೆ, ಹೆಚ್ಚು ಪರಿಣಾಮದಲ್ಲಿ ವಿಶ್ವಶಕ್ತಿ ನಾವು ಸಂಗ್ರಹಿಸ್ಕೊತೀವಿ ಅಲ್ವಾ. ಸೊ ಯಾವುದೇ ಕರ್ಮಚಕ್ರದಿಂದ ವಿಮುಕ್ತ ಆಗ್ಬೇಕು ಅಂದ್ರೆ ಅದಕ್ಕೆ ಒಂದೇ ಒಂದು ಮಾರ್ಗ ಏನಂದ್ರೆ ಧ್ಯಾನ. ಅದು ಯಾವ ತರ ಅಂದ್ರೆ, ನಮ್ಮ ಕರ್ಮಗಳೆಲ್ಲ ಹಿಂದಿನ ಜನ್ಮ ಕರ್ಮಗಳೆಲ್ಲ ನಾನು ಏನಾಗ್ತದೆ, ನಮ್ಮ ಪ್ರಾಣಮಯ ಕೋಶದಲ್ಲಿ ಈಗಾಗಲೇ ಒಳಗಡೆ ಸೇರ್ಕೊಂಡಿರ್ತದೆ ಈ ಹಿಂದಿನ ಜನ್ಮ ಕರ್ಮಗಳು. ಅರ್ಥ ಮಾಡ್ಕೊಳ್ಳಿ, ಕರ್ಮ ಚಕ್ರದಿಂದ ಆಚೆ ಕಡೆ ಹೋಗ್ಬೇಕಂದ್ರೆ ಏನು ಎರಡಿದೆ ಅದರಲ್ಲಿ, ಅಂದ್ರೆ ಹಿಂದಿನ ಕರ್ಮಗಳನ್ನು ನಾವು ಪೂರ್ತಿ ಸ್ವಚ್ಛಗೊಳಿಸ್ಕೊಳ್ಳೋದು. ಅಂದ್ರೆ ಹಿಂದಿನ ಜನ್ಮ ಕರ್ಮಗಳು ಎಷ್ಟೋ ಜನ್ಮಗಳು, ಎಷ್ಟು ಜನ್ಮಗಳು ಅಂದ್ರೆ ಆ ಜನ್ಮಗಳು ಒಬ್ಬೊಬ್ಬರು ಈ ಜೀವನ ಪಯಣದಲ್ಲಿ ಈ ಒಂದು ಒಬ್ಬೊಬ್ಬರು ಒಂದೊಂದು ಎಷ್ಟೋ ಜನ್ಮಗಳು ಪಡೆದಿರ್ತಾರೆ, ಈಗಾಗಲೇ ಪಡೆದಿರ್ತಾರೆ. ಅಲ್ಲಿಂದ ಏನಾಗ್ತದೆ, ಪ್ರತಿ ಜನ್ಮದಿಂದ ಸ್ವಲ್ಪ ಕರ್ಮಗಳು ನಾವು ಅಂಟ್ಕೊಡ್ತದೆ. ಆ ಕರ್ಮಗಳೆಲ್ಲ ಎಲ್ಲಿರ್ತದೆ ಅಂದ್ರೆ ಈ ಜೀವನದಲ್ಲಿ ಈ ದೇಹದಲ್ಲೇ ಪ್ರಾಣಮಯ ಕೋಶದಲ್ಲಿ ಇರ್ತದೆ ಎಲ್ಲಾ ಕರ್ಮಗಳು. ಅಲ್ಲಿ ಎನರ್ಜಿ ಬ್ಲಾಕ್ಸ್ ತರ ಕ್ರಿಯೇಟ್ ಆಗಿರ್ತದೆ, ಅರ್ಥ ಮಾಡ್ಕೊಳ್ಳಿ. ಸೊ ಈ ಕರ್ಮಗಳನ್ನೆಲ್ಲ ನಾವು ತೊಲಗಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ಹೆಚ್ಚು ಧ್ಯಾನ ಮಾಡ್ತಾ ಹೋದ್ರೆ ಆ ಬಂದಿರುವಂತ ವಿಶ್ವಶಕ್ತಿ ಏನಿದೆಯೋ ಆ ವಿಶ್ವಶಕ್ತಿಯಿಂದ ಈ ಪ್ರಾಣಮಯ ಕೋಶದಲ್ಲಿ ಈ ಎನರ್ಜಿ ಬಾಡಿಯಲ್ಲಿ ಎಲ್ಲಾ ಈ ಅಡ್ಡಂಗಿಗಳು ಎಲ್ಲ ಈ ಎನರ್ಜಿ ಬ್ಲಾಕ್ಸ್ ಎಲ್ಲ ಪೂರ್ತಿ ಸ್ವಚ್ಛಗೊಳಿಸಿ ಶುದ್ಧೀಕರಣ ಮಾಡ್ಕೊತಾ ಇರ್ತೀವಿ. ಅದೆಲ್ಲ ಯಾವಾಗ ಶುದ್ಧಿ ಆಗತ್ತೋ, ಅಂದ್ರೆ ಒಂದ್ ದಿವಸ ಆಗೋ ಕೆಲಸ ಅಲ್ಲ ಇದು. ಈಗ ಕೂತ್ಕೊಂಡಿದ್ವಿ, ಶಕ್ತಿ ಪ್ರಾಣಶಕ್ತಿ ಅಂದ್ರೆ ವಿಶ್ವಶಕ್ತಿ ಬಂತು, ನಮ್ಮ ಪ್ರಾಣದೇಹ ಪ್ರಾಣಮಯ ಕೋಶದಲ್ಲಿ ಇರುವಂತ ಎಲ್ಲ ಕರ್ಮಗಳು ತೆಗೆದಾಗ್ತದೆ ಅಲ್ಲ, ಶುದ್ಧೀಕರಣ ಆಗ್ಬಿಡುತ್ತೆ ಅಂದ್ರೆ ಅದು ಅಷ್ಟು ಈಸಿ ಕೆಲಸ ಅಲ್ಲ ಅದು. ಓಕೆ, ಅಂದ್ರೆ ಅಷ್ಟು ಸಮಯ ಸಾಕಾಗಲ್ಲ ಅದಕ್ಕೆ, ಅದು ಇಡೀ ಜೀವನ ಪರ್ಯಂತ ನಾವು ಈ ಕೆಲಸ ಮಾಡ್ತಾನೆ ಹೋಗ್ಬೇಕು, ಅಂದ್ರೆ ಧ್ಯಾನ ಮಾಡ್ತಾನೆ ಹೋಗ್ಬೇಕು. ಅವಾಗ ಆ ಬಂದಿರುವ ಶಕ್ತಿ, ಯಾಕಂದ್ರೆ ನಾವು ಮತ್ತೆ ಈ ಜೀವನದಲ್ಲಿ ಮತ್ತೆ ಸ್ವಲ್ಪ ಕರ್ಮಗಳು ಮಾಡ್ತಾ ಇರ್ತೀವಲ್ಲ, ನಾವೇನು ಸುಮ್ಮನೆ ಇರ್ತೀವ? ಈ ಜೀವನದಲ್ಲಿ ನಾವು ಈ ಜೀವನ ನಡೀಬೇಕಂದ್ರೆ ಖಂಡಿತವಾಗಿ ನಾವು ಎಷ್ಟೋ ಕರ್ಮಗಳು ಮಾಡ್ಬೇಕು. ಕರ್ಮಗಳು ಅಂದ್ರೆ ಕೆಲಸಗಳು, ಕೆಲಸಗಳು ಮಾಡ್ತಾ ಇರ್ತೀವಿ. ಆ ಕೆಲಸ ಒಂದೊಂದ್ ಸರಿ ನಮ್ಗೆ ಗೊತ್ತಿಲ್ಲ ಅಂದ್ರೆ ಕೆಟ್ಟದಾಗುತ್ತದೆ, ಒಂದೊಂದ್ ಸರಿ ಇರೋ ಕೆಲಸನೇ ಕೆಟ್ಟದಾಗ್ತದೆ ಇಲ್ಲ ಒಳ್ಳೇದಾಗ್ತದೆ, ಯಾವುದೊಂದು ಆಗ್ತದೆ. ಕೆಟ್ಟದಾಗುವಾಗ ಏನಾಗ್ತದೆ, ಮತ್ತೆ ಆ ಕರ್ಮ ನಮ್ಮ ಈ ಪ್ರಾಣಮಯ ಕೋಶದಲ್ಲಿ ಸೇರ್ಕೊತದೆ ಅಲ್ವಾ. ಸೊ ಆತರ ಈ ಕೆಟ್ಟ ಕರ್ಮಗಳೆಲ್ಲ ಏನಾಗ್ತದೆ, ಕೆಟ್ಟ ಕರ್ಮಗಳೆಲ್ಲ ಒಂದು ಪಾಪ ಕರ್ಮಗಳ ತರ ರೂಪುಗೊಳಿಸ್ಕೊತದೆ, ಅದು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹಿಂದಿನ ಜನ್ಮ ಕೆಟ್ಟ ಕರ್ಮಗಳು ಅದೆಲ್ಲರೂ ನಮ್ಮ ಪ್ರಾಣಮಯ ಕೋಶದಲ್ಲಿ ಈಗಾಗಲೇ ಸಂಗ್ರಹಣ ಮಾಡಿಕೊಂಡು ಅಂದ್ರೆ ಅಲ್ಲಿ ಒಳಗಡೆ ಸೇರ್ಕೊಂಡಿರ್ತದೆ, ಅಲ್ಲಿ ಇರ್ತದೆ. ಇದೆಲ್ಲ ನಾವು ಪೂರ್ತಿ ಸ್ವಚ್ಛಗೊಳಿಸ್ಕೋಬೇಕು, ಅದೇ ಸ್ವಚ್ಛಗೊಳಿಸ್ಕೋಬೇಕು. ಮತ್ತೆ ಈ ಕರ್ಮದಲ್ಲಿನೂ ನಾ ಈ ಜೀವನದಲ್ಲಿನೂ ಮತ್ತೆ ಏನಂದ್ರೆ ಒಳ್ಳೆ ಜೀವನ ಅಂದ್ರೆ ಒಂದು ಆಧ್ಯಾತ್ಮಿಕ ಜೀವನ ಮಾಡ್ತಾ ಹೋದ್ರೆ ನಾವು ಮಾಡುವಂಥ ಕರ್ಮಗಳು ಸ್ವಚ್ಛವಾಗಿರ್ತದೆ. ಸೊ ಅದು ಯಾವುದೇ ಅದರಲ್ಲಿ ಕಲ್ಮಶ ಇರಲ್ಲ. ಅವಾಗ ಏನಾಗ್ತದೆ, ಹೊಸ ಕರ್ಮಗಳು ಯಾವ್ದು ಬರಲ್ಲ ನಿಮಗೆ. ಒಂದು ಎರಡು ನೋಡ್ಕೋಬೇಕು, ಹಳೆಯ ಕರ್ಮಗಳು ಕ್ಲೀನ್ ಮಾಡ್ಕೋಬೇಕು, ಹೊಸ ಕರ್ಮಗಳಂದ್ರೆ ಹೊಸ ಕೆಟ್ಟ ಕರ್ಮಗಳು ಕಡಿಮೆ ಮಾಡ್ಕೋಬೇಕು, ಅದು ಶೂನ್ಯ ಅಂದ್ರೆ ಜೀರೋ ಮಾಡ್ಕೋಬೇಕು. ಈ ಎರಡಕ್ಕೂ ಬೇಕಾಗಿರೋದು ಧ್ಯಾನ ಹೆಚ್ಚಾಗಿ ಮಾಡ್ತಾ, ಅದರಿಂದ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಹೆಚ್ಚಾಗಿ ಸಂಪಾದನೆ ಮಾಡ್ಕೊತಾ, ಈ ಎರಡು ನಾವು ಮಾಡ್ಕೊತಾ ಹೋದ್ರೆ ಈ ಜೀವನದಲ್ಲೇ ಖಂಡಿತವಾಗಿ ನಿಮ್ಗೆ ಏನಾಗ್ತೀರಿ, ಎಲ್ಲಾ ಕರ್ಮಗಳು ನಮ್ಮ ಆ ಪ್ರಾಣಮಯ ಕೋಶದಿಂದ ಹೊರಟೋದ ಮೇಲೆ ನಿಮ್ಗೆ ಏನಾಗ್ತದೆ, ಕರ್ಮಗಳೇ ಶೂನ್ಯವಾಗಿದ್ರೆ ಅಂದ್ರೆ ಹಿಂದಿನ ಕರ್ಮಗಳು ಮತ್ತೆ ಈ ಜನ್ಮ ಕರ್ಮಗಳನ್ನು ಶೂನ್ಯವಾಗಿದ್ರೆ ಏನಾಗ್ತದೆ, ಯಾವಾಗ ಕರ್ಮಗಳು ಶೂನ್ಯ ಆಗ್ತದೋ ಅವಾಗ ನೀವು ಕರ್ಮ ಚಕ್ರದಿಂದ ಆಚೆ ಕಡೆ ಬರಕ್ಕೆ ಅವಕಾಶ ಸಿಗುತ್ತೆ. ಅಷ್ಟುವರೆಗೂ ನಿಮ್ಗೆ ಅವಕಾಶ ಸಿಗಲ್ಲ. ಅದೇ ನಾವು ಹೇಳ್ತೀವಿ ಲಾ ಆಫ್ ಕರ್ಮ, ಕರ್ಮ ಸಿದ್ಧಾಂತ ಹೇಳ್ತೀವಿ. ಕರ್ಮ ಸಿದ್ಧಾಂತದಿಂದ ನೀವು ಆಚೆ ಕಡೆ ಹೋಗ್ಬೇಕಂದ್ರೆ ನೀವು ಒಂದು ದೊಡ್ಡ ಜ್ಞಾನಿ ಆಗ್ಬೇಕು, ಬ್ರಹ್ಮಜ್ಞಾನಿ ಆಗ್ಬೇಕು, ಮತ್ತೆ ಒಂದು ಬ್ರಹ್ಮರ್ಷಿ ಆಗ್ಬೇಕು ನೀವು. ಆ ಬ್ರಹ್ಮರ್ಷಿ ಆಗ್ಬೇಕಂದ್ರೆ ಇಷ್ಟೆಲ್ಲ ನಾವು ಮಾಡ್ಕೊಂತ ಹೋಗ್ಬೇಕಾಗತ್ತೆ, ಹೆಚ್ಚು ಧ್ಯಾನ ಮಾಡ್ತಾ ಹೋಗ್ಬೇಕು. ಹೆಚ್ಚು ಇದು ಧ್ಯಾನ ಇರೋದು ಮಾಡಿ, ಇದೊಂದು ಮಾರ್ಗ ಇರೋದು ಅಷ್ಟೇ. ಒಟ್ಟಾರೆ ನಾವು ಹೆಚ್ಚು ಹೆಚ್ಚು ಧ್ಯಾನ ಮಾಡೋದ್ರಿಂದ ನಾವು ಕರ್ಮದಿಂದ ಬಿಡುಗಡೆ ಹೊಂದಬಹುದು ಸರ್. ಎಸ್ ಎಸ್, ಬಟ್ ಆದ್ರೆ ಯಾವ ತರ ಆಗ್ತೀವಿ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ, ದಯವಿಟ್ಟು ಅದು ಗಮನಿಸ್ಕೊಳ್ಳಿ. ಓಕೆ ಸರ್, ಓಕೆ ರೀ, ಎಸ್ ಥ್ಯಾಂಕ್ ಯು ರೈಟ್ ಸೋ ಮಚ್ ಸರ್. ಎಸ್ ವಿರೂಪಾಕ್ಷಯ್ಯ ಮಾತಾಡಿ. ನಮಸ್ತೆ ಸರ್, ಹೇಳಿ ಮ್ಯಾಮ್. ಬೆಳಗಿನ ಶುಭೋದಯ ಸರ್. ಶುಭೋದಯ.
ಸರ್ ಈಗ ಇದು ಆಯಿಲು ನಾವು ಹೀಟ್ ಮಾಡಿ ಅಂದ್ರೆ ಡೈರೆಕ್ಟ್ ಹೀಟ್ ಮಾಡಿ ನಾವು ಮಸಾಜ್ ಮಾಡ್ಕೋಬೇಕು ಅಂತ ಹೇಳಿದ್ರಲ್ಲ, ಅಲ್ಲ ಮಾಡಬಾರ್ದು ಕ್ಲಿಯರ್ ಅಂದ್ರಲ್ಲ. ಡೈರೆಕ್ಟ್ ಮಾಡಬಾರ್ದು, ಮಾಡಬಾರ್ದು. ಹಾಂ ಸರ್, ಡೈರೆಕ್ಟ್ ಹೀಟ್ ಅಂದ್ರೆ ಬಿಸಿನೀರಿನಲ್ಲಿ ಆಯಿಲ್ ಇಟ್ಟು ಹೀಟ್ ಎಸ್ ಮಾಡ್ಬೇಕೇನು ಸರ್? ಎಸ್ ಕರೆಕ್ಟ್, ಹಾಂ ಹಾಂ, ಅದೇ ಡೌಟ್ ಇತ್ತು ಸರ್, ಅದಕ್ಕೆ ಕೇಳಿದೆ ಸರ್. ಅದೇ ಥರ ಮಾಡಬೇಕು ಅಂದರೆ ಬಿಸಿ ನೀರು ಫಸ್ಟ್ ಬಿಸಿ ನೀರು ಮಾಡ್ಕೊಳ್ಳಿ, ತಯಾರು ಹಾಂ ಮಾಡ್ಕೊಳ್ಳಿ. ಆ ಬಿಸಿ ನೀರಲ್ಲಿ ಇದು ಇಟ್ಬೇಕಾಗತ್ತೆ. ಇಟ್ಟಿದ್ರೆ ಒಂದು 10 ನಿಮಿಷ ಇಟ್ಟರೆ ಸಾಕು, ಅದು ಸ್ವಲ್ಪ ಉಷ್ಣದಾಗತ್ತೆ, ಆವಾಗ ನೀವು ಹಾಂ ಅದು ಬಳಸ್ಕೊಳ್ಳಿ. ಈಗ ನಾವು ತಲೆಗೆ ಎಲ್ಲ ಅಪ್ಲೈ ಮಾಡ್ಬೇಕಾದ್ರೂ ಸರ್ ಅದೇ ಅಂದ್ರೆ ಹೀಟ್ ಮಾಡ್ಕೊಂಡೆ ಹಚ್ಕೋಬೇಕೇನು ಸರ್ ಎಸ್ ಆಯಿಲ್? ಎಸ್ 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 ಕರೆಕ್ಟ್. ಅಂದರೆ ಹೀಟ್ ಅಂದರೆ ಜಾಸ್ತಿ ಹೀಟ್ ಇಲ್ಲಮ್ಮ, ಒಂದು ಸ್ವಲ್ಪ ಬಾಡಿ ಉಷ್ಣತೆ ಎಷ್ಟಿರ್ತದೆ, ದೇಹ ಉಷ್ಣತೆ ಅಷ್ಟು ಮಾಡಿಬಿಟ್ರೆ ಸಾಕು. ಓಕೆ ಓಕೆ ಸರ್. ಆಯ್ತಾ? ಅದೇ ಉಗುರು ಬೆಚ್ಚ ಅಂತ ಹೇಳ್ತೀವಲ್ಲ, ಆ ಥರ ಮಾಡಿಕೊಂಡ್ರು ಸಾಕು. ಹೆಚ್ಚು ಉಷ್ಣ ಮಾಡಿಕೊಂಡು ಅದು ನೀವು ಹಚ್ಚಕ್ಕೂ ಆಗಲ್ಲ. ಹೆಚ್ಚು ಹಾಂ ಹೆಚ್ಚು ಉಷ್ಣ ಇದ್ರೆ ಹೆಂಗೆ ಹಚ್ಚಕ್ಕಾಗತ್ತೆ ನಾವು ದೇಹಕ್ಕೆ ಅದೇ ಅಲ್ವಾ? ಅದೇ ಅದೇ. ಆ ಥರ ಥ್ಯಾಂಕ್ ಯು ಸರ್. ಎಸ್. ಹಾಂ, ಅರುಣ ಅರುಣ ಅವ್ರೆ ಮಾತಾಡಿ. ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಅರುಣ ಅವರೇ. ಗುಡ್ ಮಾರ್ನಿಂಗ್ ಸರ್. ಹೇಳಿ ಮ್ಯಾಮ್, ಗುಡ್ ಮಾರ್ನಿಂಗ್. ನನಗೆ ಒಂದು ತುಂಬಾ ಕನ್ಫ್ಯೂಷನ್ ಇದೆ. ಈಗ ನಾವು ಗ್ರ್ಯಾಟಿಟ್ಯೂಡ್ ಹೇಳ್ತೀವಲ್ಲ, ಆತರ ಹೇಳ್ತಿದ್ದಾಗ ನಮಗ್ ಏನೇ ತೊಂದ್ರೆ ಇದು ಕೂಡ ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು ಲಾಸ್ಟ್ ಟೈಮ್ ಕ್ಲಾಸ್ ಅಲ್ಲಿ. ರೈಟ್, ಓಕೆ. ಬಟ್ ನನಗೀಗ ಎಲ್ಲ ರಿವರ್ಸ್ ಆಗಿ ಕಾಣಿಸ್ತಾ ಇದೆ. ಈಗ ಎಕ್ಸಾಂಪಲ್, ಈಗ ವಾಟರ್ ಪ್ರಾಬ್ಲಮ್ ಅಂದ್ರೆ ನಾರ್ಮಲ್ ಆಗಿ ವಾಟರ್ಗೆ ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇದ್ವಿ, ಈಗ ನೀರ್ ಪ್ರಾಬ್ಲಮ್ ಇದೆ ಆಯ್ತಾ. ಜಾಬ್ ಅಲ್ಲಿ ಎಲ್ಲಾರ್ಗು ಗ್ರ್ಯಾಟಿಟ್ಯೂಡ್ ಹೇಳ್ತಿದ್ವಿ, ಇವಾಗ ಯಾಕೋ ತುಂಬಾ ಟಾರ್ಚರ್ ತಡೆಯಕಂದ್ರೆ ಜಾಬೇ ಬಿಡ್ಬೇಕು ಅನ್ನೋ ಟೈಮ್ ಲೈನ್ ಬಂದಿದೆ. ಅಂದ್ರೆ ಸದ್ಯಕ್ಕೆ ಬೇಡ, ಬೇರೆ ಬೇರೆ ರೀಸನ್ಸ್ ಐ ವಿಲ್ ಪಿಕ್ ದ ಜಾಬ್ ಅನ್ನೋ ಮೈಂಡ್ ಸೆಟ್ ಬರ್ತಿದೆ. ಈ ತರ ಎಲ್ಲ ಆಗ್ತಿದೆ ಅಲ್ಲ, ನಮ್ಗೆ ಪಾಸಿಟಿವ್ ಆಗಿ ಹೋಗ್ತಿತ್ತಲ್ಲ. ಏನಂದ್ರೆ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ಒಂದಿದೆ ಅಮ್ಮ, ಒಂದೇನಂದ್ರೆ ನಾವು ಎಷ್ಟೇ ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇರ್ತೀವಿ ಹೇಳಿದಕ್ಕೂ ನಮ್ಗೇನಂದ್ರೆ ಎರಡು ತರ ಆಗ್ತದೆ. ಒಂದು ಹಿಂದಿನ ಜನ್ಮ ಕರ್ಮಗಳು ಸ್ವಲ್ಪ ನಮ್ಗೆ ಉಂಟಾಗ್ತಾ ಇರ್ತದೆ, ಯಾವಾಗಲೂ ಅದು ಬಿಡಲ್ಲ ನಾವು. ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಈಗ ಯಾರೋ ಯಾರೋ ಒಬ್ಬರಿಂದ ನಿಮ್ಗೆ ತೊಂದರೆ ಆಗ್ತಾ ಇದೆ ಜಾಬ್ ಅಲ್ಲಿ ಅಲ್ವಾ? ಒಂದು ಮನುಷ್ಯ ಒಂದು ಮನುಷ್ಯಿಂದನೋ ಇಲ್ಲಾಂದ್ರೆ ಒಂದು ನಿಮ್ಮ ಬಾಸ್ ಇರ್ಬೋದು, ಇನ್ನೊಬ್ರು ಯಾರೋ ಇರ್ಬೋದು, ನಿಮ್ಮ ಕೊಲೀಗೋ ಯಾರೋ ಇರ್ಬೋದು, ಅದು ಅದು ಬೇರೆ ವಿಷಯ. ಆದರೆ ಅವರಿಂದ ಆಗ್ತಾ ಇದೆ ಅಂದರೆ ಆ ಈ ಕರ್ಮಗಳೇ, ಇಂಥ ಕರ್ಮಗಳೇ ನೀವು ಹಿಂದಿನ ಜನ್ಮದಲ್ಲಿ ಮಾಡಿರ್ತೀವಿ, ಖಂಡಿತವಾಗಿ ಮಾಡಿರ್ತೀವಿ ನಾವು. ನಾವು ಯಾವುದೇ, ಯಾಕಂದರೆ ಎಷ್ಟೋ ಜನ್ಮಗಳು ಪಡಿತೀವಲ್ಲ ನಾವು, ಈಗಾಗಲೇ ಹೇಳ್ತಾ ಇದ್ದೀನಿ ನಾನು. ಸೊ ಅವಾಗ ಏನಾಗ್ತದೆ, ಆ ಕರ್ಮಗಳು ನಿಮ್ಗೆ ಅಡ್ಡ ಬರೇ ಬರ್ತದೆ. ಬಂದರೆ ಅವು ತಪ್ಸ್ಕೊಂಡಕ್ಕೆ ಅನ್ನೋದು ಒಂದು ಒಂದು ಇರೋ ತಪ್ಸ್ಕೊಂಡಕ್ಕೆ ಮಾರ್ಗ ಏನಂದರೆ ಒಳ್ಳೆ ಧ್ಯಾನ ಮಾಡ್ತಾ ಹೋದರೆ ಅದ್ರ ಫಲಿತ ಅನ್ನೋದು ಅದ್ರ ಎಫೆಕ್ಟ್ ನಿಮ್ಮ ಮೇಲೆ ಕಡಿಮೆ. ಎರಡನೇದು, ಇನ್ನೊಂದು ಏನಂದರೆ ಅದು ನಾವು ಅನುಭವಿಸಿದ್ರೂ ಅದು ಹೋಗುತ್ತೆ ನಮ್ಮಿಂದ ಅಲ್ವಾ? ನಾವು ಅನುಭವಿಸಿದ್ರೂ ಆ ಕರ್ಮ ಅನ್ನೋದು ನಮ್ಮಿಂದ ಹೊರಟು ಹೋಗ್ತದೆ. ಸೊ ಎರಡು ಮಾರ್ಗದಲ್ಲಿ ನಾವು ಮಾಡ್ಕೋಬೇಕು. ಯಾವುದೇ ಒಂದು ಕರ್ಮ ಇದ್ರೆ ಈ ಥರ ಮಾಡ್ಕೋ, ಇಲ್ಲಾಂದ್ರೆ ಒಳ್ಳೆ ಸೇವೆ ಮಾಡಬೇಕಾಗತ್ತೆ. ಅಂದರೆ ಯಾವ ಕರ್ಮ ನೀವು ಅನುಭವಿಸ್ತಾ ಇದ್ರೋ ಅಂಥ ಜನಕ್ಕೆ ನೀವು ಅದೇ ಸೇವೆ ಮಾಡಿ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಹೆಲ್ತ್ ಪ್ರಾಬ್ಲಮ್ ಇದೆ ಅಲ್ವಾ? ಹೆಲ್ತ್ ಪ್ರಾಬ್ಲಮ್ ಇದ್ರೆ ನಾವು ಒಂದು ಹಾಸ್ಪಿಟಲ್ಗೆ ಹೋದರೆ ಒಂದು ಪೇಷಂಟ್ಗೆ ಒಂದು ಒಂದು ಒಳ್ಳೆ ಅನ್ನ ಕೊಡೋದು, ಇಲ್ಲ ಅವ್ರಿಗೆ ಏನೋ ಸಹಾಯ ಮಾಡೋದು ಮಾಡಿದರೆ ನಮಗಿರುವಂಥ ಹೆಲ್ತ್ ಪ್ರಾಬ್ಲಮ್ ಕಡಿಮೆ ಆಗ್ತಾ ಬರ್ತದೆ. ಇದು ನೇಚರ್, ನೇಚರ್ ದೃಷ್ಟಿ ಅಂದರೆ ನೇಚರ್ ಲಾ ಅಂತ ಕರಿತೀವಿ. ಈಗ ನೀವು ಲಾ ಆಫ್ ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇದ್ರು ಕಡಿಮೆ ಆಗ್ತಾ ಇಲ್ಲ ಅಂದರೆ ನಿಮ್ಮ ಹಿಂದಿನ ಜನ್ಮ ಕರ್ಮಗಳ ತೀವ್ರತೆ ಸ್ವಲ್ಪ ಜಾಸ್ತಿ ಇದೆ ಅಂತ ಅರ್ಥ. ಅದು ಅದಕ್ಕಿಂತ ನಿಮಗೆ ಅದೊಂದು. ಇನ್ನೊಂದು, ಈ ಇದು ಈ ಲಾ ಆಫ್ ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇದ್ರೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ, ಆ ಹಿಂದಿನ ಜನ್ಮ ಕರ್ಮಗಳ ತೀವ್ರತೆ ಕಡಿಮೆ ಆಗ್ತಾ ಬರ್ತದೆ. ಆದರೆ ಈ ಜಾಬನ್ನು ಬಿಟ್ಟಿದ್ರು ಇನ್ನೂ ಒಳ್ಳೇದಾಗತ್ತೆ ನಿಮಗೆ. ಅಂದರೆ ಈ ಜಾಬ್ ಬಿಟ್ಟಿದ್ರೆ ಇನ್ನು ನಮಗೆ ಇದು ಬಿಡಂತ ಅವಕಾಶ ಬರ್ತಾ ಇದೆ ಅಂತ ನೀವು ಹೇಳ್ತಾ ಇದ್ರಿ. ಆದರೆ ಇದು ಬಿಟ್ಟಿದ ಮೇಲೆ ನಿಮ್ಗೆ ಒಳ್ಳೆ ಅವಕಾಶ ನೈಸರ್ಗಿಕ ತೋರಿಸ್ತದೆ. ಅಂದರೆ ಈ ನೈಸರ್ಗಿಕ ಅಂದರೆ ನಮ್ಮ ದೇವ್ರು ಅಂತ ದೇವ್ರು ಅನ್ಕೋಬಹುದು, ನೈಸರ್ಗ ಅನ್ಬೋದು, ಪ್ರಕೃತಿ ಅನ್ಬೋದು, ಯಾವುದೇ ಇರಲಿ, ಅದು ನಿಮಗೆ ಒಳ್ಳೆ ಅವಕಾಶ, ಇನ್ನು ಇದಕ್ಕಿಂತ ಒಳ್ಳೆ ಅವಕಾಶ ನಿಮ್ಗೆ ತೋರಿಸುವಂಥ ಅವಕಾಶ ಹೆಚ್ಚಿರುತ್ತೆ. ಅದು ಅರ್ಥ ಮಾಡ್ಕೊಳ್ಳಿ. ಓಕೆ. ಓಕೆ. ಅಂದ್ರೆ ನನಗೆ ಕನ್ಫ್ಯೂಷನ್ ಏನಕ್ಕೆ ಬಂದಿದ್ದು ಅಂದ್ರೆ, ನಾನ್ ಹೇಳ್ತಿದ್ದೆ ನನಗ್ ಜಾಬ್ ಪ್ರಾಬ್ಲಮ್ ಇತ್ತು, ನನ್ನ ಸಿಸ್ಟರು ನಮ್ಮ ಮದರ್ ಕೂಡ ಹೇಳ್ತಾ ಇದ್ರು ಗ್ರಾಟಿಟ್ಯೂಡ್ ಕ್ಲಾಸ್ ಅಲ್ಲಿ. ಬಟ್ ಮನೇಲಿ ಟೋಟಲಿ ಈ ತರ ಪ್ರಾಬ್ಲಮ್ ಶುರು ಆಯ್ತಲ್ಲ, ವಾಟರ್ ಪ್ರಾಬ್ಲಮ್ ಅದು ಇದು ಅಂತ. ಸೊ ಹಂಗಾಗಿ ಕನ್ಫ್ಯೂಷನ್ ಆಯ್ತು ಏನಕ್ಕೆ ಈ ತರ ಅದೇನೋದು ಆಗ್ತಿದೆ. ಕರೆಕ್ಟ್ ಆಗಿ ನಾನು ಅದೇ ಹೇಳ್ತೀನಲ್ಲ, ನಮ್ಮ ಕರ್ಮಗಳ ತೀವ್ರತೆ ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇದ್ರೆ ಕಡಿಮೆ ಆಗ್ತಾನೆ ಬರ್ತದೆ ಬಿಟ್ಟು ಹೆಚ್ಚು ಆಗಲ್ಲ. ಅದು ಅರ್ಥ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚಾಗಿದೆ ಅಂತ ತಿಳ್ಕೊಂಡ್ಕೋಬೇಡಿ. ಅರ್ಥ ಆಯ್ತಾ ನಿಮಗೆ? ಓಕೆ. ಇದರಿಂದ ಹೆಚ್ಚಾಗಿರೋದು ಆ ಆ ವಿಷಯ ಬಿಟ್ಬಿಡಿ, ಮೈಂಡ್ ಇಂದ ತೆಗೆದುಬಿಡಿ. ಯಾಕಂದ್ರೆ ಪವರ್ ಆಫ್ ಗ್ರ್ಯಾಟಿಟ್ಯೂಡ್ ಅನ್ನೋದು ಹೆಂಗ್ ಎಷ್ಟು ಪರಿಣಾಮ ತೋರಿಸ್ತದೆ ಅಂದ್ರೆ ನಮ್ಮ ಒಳಗಡೆ ಕ್ಲೀನ್ಸ್ ಆಗ್ತದೆ, ನಮ್ಮ ಒಳಗಡೆ ಕ್ಲೀನ್ ಆಗ್ತಾ ಇರ್ತದೆ.
ಆ ಕ್ಲೀನಿಂಗ್ ಅನ್ನೋದು ಒಂದೇ ಸರಿ ಆಗಲ್ಲ. ಯಾಕಂದ್ರೆ ಈಗಾಗಲೇ ನಮ್ಮ ಒಳಗಡೆ ಎಷ್ಟೋ ಮಾಲಿನ್ಯ, ಮಾಲಿನ್ಯ ಅನ್ನೋದು ಈ ಜನ್ಮದಲ್ಲೇ ಬಂದಿರೋದಂತಲ್ಲ, ಹಿಂದಿನ ಜನ್ಮದಿಂದ ಬಂದಿರೋದು ಎಲ್ಲಾನು ಮಾಲಿನ್ಯ ಸಂಸ್ಕಾರಗಳು ನಮ್ಮ ಒಳಗಡೆ ಸೇರ್ಕೊಂಡಿರ್ತದೆ. ಈಗಾಗಲೇ ಹೇಳಿದಿನಿ ಎಷ್ಟೋ ಕೆಟ್ಟ ಕರ್ಮಗಳು ನಮ್ಮ ಈ ಪ್ರಾಣಮಯ ಕೋಶದಲ್ಲಿ ಸೇರ್ಕೊಂಡಿರ್ತದೆ. ಅದೆಲ್ಲ ತೆಗೆದಾಕ್ಬೇಕಂದ್ರೆ ಒಂದ್ ದಿವಸ 2 ದಿವಸ ಆಗೋ ಕೆಲಸ ಅಲ್ಲ, ಇಡೀ ಜೀವನ ಪರ್ಯಂತ ಮಾಡ್ತಾನೆ ಇರಬೇಕು ಅಲ್ವಾ? ಸೊ ಆದ್ರೆ ಈ ಭೌತಿಕದಲ್ಲಿ ನಿಮ್ಗೆ ಬರೋಂಥ ಸ್ವಲ್ಪ ಏರುಪೇರುಗಳು ಇರ್ತದಲ್ಲ, ಅದೆಲ್ಲ ಕರ್ಮಾನುಸಾರ ನಾವು ಸ್ವಲ್ಪ ಅನುಭವಿಸ್ಬೇಕಾಗತ್ತೆ. ಸೊ ಎಷ್ಟಾದ್ರೆ ಅಷ್ಟು ಅನುಭವಿಸ್ತಾ ಇರಿ. ಆ ಅನುಭವಿಸೋಕೆ ಶಕ್ತಿ, ಧೈರ್ಯ ಮತ್ತೆ ಆ ವಿಜ್ಞಾನ, ಆ ವಿವೇಕ ಅದೆಲ್ಲನು ಧ್ಯಾನದಿಂದ ಸಿಗ್ತಾ ಇರ್ತದೆ ನಿಮಗೆ. ಧ್ಯಾನದಿಂದ ಸಿಗ್ತದೆ ಮತ್ತೆ ಈ ಪವರ್ ಆಫ್ ಗ್ರ್ಯಾಟಿಟ್ಯೂಡ್ ಏನು ಹೇಳ್ತಿರೋ ಅದರಿಂದ ನಿಮಗೆ ಹೆಚ್ಚು ವಿಶ್ವಾಸ ಸಿಗ್ತಾ ಇರ್ತದೆ, ನಿಮ್ಮ ಜೀವನ ಮೇಲೆ ನಿಮಗೆ ವಿಶ್ವಾಸ ಸಿಗ್ತಾ ಇರ್ತದೆ. ಆದರೆ ನಮಗೆ ಫಲಿತಗಳು ಇಲ್ಲ ಅದಕ್ಕೆ ನಮಗೆ ವಿಶ್ವಾಸ ಬರಲ್ಲ, ಅದು ತಪ್ಪು, ಅದು ಕರೆಕ್ಟ್ ಅಲ್ಲ. ಅದು ಯಾಕಂದ್ರೆ ಫಲಿತಗಳು ಒಂದ್ರ ಮೇಲೆ ಆಧಾರ ಆಗಲ್ಲ. ಫಲಿತ ಅನ್ನೋದು ಎಷ್ಟೋ ವಿಷಯಗಳ ಮೇಲೆ ಆಧಾರ ಆಗಿ ನಿಮಗೆ ಫಲಿತ ಬರ್ತಾ ಇರ್ತದೆ. ಯಾರು ನೋಡಿ, ಈಗ ಒಬ್ಬ ಸ್ವಲ್ಪ ಜನ ಹೇಳ್ತಾರೆ ಒಳ್ಳೆ ದುಡ್ಡು ಇರುತ್ತೆ, ಅವ್ರು ಏನು ಮಾಡ್ತಾನೆ ಇಲ್ಲ, ಅವ್ರು ಯಾವುದು ಯಾರಿಗೂ ಸಹಾಯ ಮಾಡಲ್ಲ, ಅದು ಒಳ್ಳೆಯವರಲ್ಲ ಅವರು. ಇಷ್ಟೆಲ್ಲ ಇದ್ರೂ ಅವ್ರು ಒಳ್ಳೆ ದುಡ್ಡು, ಒಳ್ಳೆ ಹಣಕಾಸಲ್ಲಿ ತುಂಬಾ ಹೆಚ್ಚಾಗಿರ್ತಾರೆ ಅವರು. ಅದೆಲ್ಲ ಏನು ಕಾರಣ ಅಂದ್ರೆ ಹಿಂದಿನ ಕರ್ಮಗಳು, ಅಂದ್ರೆ ಹಿಂದಿನ ಜೀವನದಲ್ಲಿ ಅವ್ರು ಮಾಡಿರೋ ಒಳ್ಳೆ ಕರ್ಮಗಳು ಈಗ ಅನುಭವಿಸ್ತಾ ಇದ್ದಾರೆ. ಆದ್ರೆ ಈಗ ಮಾಡ್ತಾ ಇರೋಂಥ ಕರ್ಮಗಳಿದೆ ನೋಡಿ, ಅವ್ರು ಮಾಡ್ತಾ ಇರೋದು ಅದರಿಂದ ನೆಕ್ಸ್ಟ್ ಜನ್ಮದಲ್ಲಿ ಅಂತೂ ಮಾತ್ರ ಖಂಡಿತವಾಗಿ ಅನುಭವಿಸ್ಬೇಕಾಗತ್ತೆ ಮತ್ತೆ ಅವರು. ಅಂದ್ರೆ ಮತ್ತೆ ತಿರ್ಗಾ ಅವ್ರ ಜನ್ಮ ಅನ್ನೋದು ಸ್ವಲ್ಪ ಕೆಟ್ಟದಾಗತ್ತೆ ಆ ಟೈಮಲ್ಲಿ, ಅದು ಅವಾಗ ಅನುಭವಿಸ್ತಾರೆ, ಅದು ಗೊತ್ತಾಗಲ್ಲ ಅವ್ರಿಗೆ. ಅದಕ್ಕೋಸ್ಕರ ಈಗ ಅವ್ರು ಮಾಡೋದಂತೂ ಬಿಡಲ್ಲ, ಅದೇ ತರ ಕೆಟ್ಟದಾಗಿ ಮಾಡ್ಕೊಂತ ಕೆಟ್ಟದಾಗಿ ನಡ್ಕೊಂತ ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರ ಏನೇ ಇದ್ರು ನೀವು ಈ ಅರಿವು ಇಟ್ಕೊಂಡು ದಯವಿಟ್ಟು ನೀವು ನಿಮ್ಮ ಜೀವನ ಕೊನಸಾಗಿಸಿ, ತುಂಬಾ ವಿಶ್ವಾಸವಾಗಿರಿ. ಸೊ ಜೀವನ ಮೇಲೆ ವಿಶ್ವಾಸವಾಗಿರಿ. ನೈಸರ್ಗಿಕ ಆ ತಂದೆ ಇದಾರಲ್ಲ, ನಮ್ಮ ಎಲ್ಲರಿಗೂ ತಂದೆ ಯಾರು, ನಮ್ಮ ಅಂದ್ರೆ ನಮ್ಮ ಹುಟ್ಟಿಸಿರುವಂತ ಪೂರ್ಣಾತ್ಮ, ದೇವ್ರು ಅಂತ ಹೇಳ್ತೀವಿ, ಪರಿಪೂರ್ಣಾತ್ಮ ಅಂತ ಹೇಳ್ತೀವಲ್ಲ, ಸೃಷ್ಟಿಕರ್ತ, ಅವ್ರ ಮೇಲೆ ಪೂರ್ತಿ ವಿಶ್ವಾಸ ಇಟ್ಕೊಂಡು ನಿಮ್ಮ ಜೀವನ ಕೊನಸಾಗಿಸಿ ದಯವಿಟ್ಟು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ, ನಮಸ್ತೆ ಹೇಳಿ. ಈ ಮಕ್ಕಳಿಗೆ ಜ್ವರ ಬಂದಾಗ, ಚಿಕ್ಕ ಮಕ್ಕಳಿಗೆ ಹಾಂ ಅತಿಯಾದಂತ ಜ್ವರ, ನೆಗಡಿ, ಗಂಟಲು ನೋವು ಬಂದಾಗ ಯಾವ ಮುದ್ರೆ ಮತ್ತು ಮನೆ ಮದ್ದು ಏನು ಸೂಕ್ತ ಗುರುಗಳೇ? ಅದೇ ಏನಿಲ್ಲ, ಈಗ ಜ್ವರ ಬಂದ್ರೆ ಅಂದ್ರೆ ಜ್ವರ ಜಾಸ್ತಿ ಇದ್ರೆ ಲಿಂಗಮುದ್ರ ಕೆಲಸ ಆಗಲ್ಲ ನಿಮ್ಗೆ. ಓಕೆ, ಈ ತಂಪು ಅಂದ್ರೆ ಈ ಉಷ್ಣ ಕಡಿಮೆ ಆಗಿ ಕೋಲ್ಡ್ ಇದೆಲ್ಲ ಬರ್ತದಲ್ಲ, ಓಕೆ, ಅದಕ್ಕೆಲ್ಲಾನು ಕೋಲ್ಡ್ ಹೌದು. ಕೋಲ್ಡ್ ಕಾಫು ಈ ತರ ಜಾಸ್ತಿ ಇದ್ರೆ ನಾವೇನ್ ಮಾಡ್ಬೇಕಂದ್ರೆ, ಈ ಕೋಲ್ಡ್ ಕಾಫ್ ಮಾತ್ರ ಇದ್ರೆ, ನಮ್ಮ ಜ್ವರ ಇಲ್ಲ ಅಂದ್ರೆ ಖಂಡಿತವಾಗಿ ನೀವು ಈ ಲಿಂಗಮುದ್ರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜ್ವರ ಇದ್ರೆ ಲಿಂಗಮುದ್ರ ಲಿಂಗಮುದ್ರ, ಲಿಂಗಮುದ್ರ ಅಂದ್ರೆ ಈ ತರ ಇರ್ತದೆ, ಲಿಂಗಮುದ್ರ ಈ ತರ ಗೊತ್ತಾಯ್ತು ಮಾಡ್ಕೊಳ್ಳಿ, ಗೊತ್ತಾಯ್ತು. ಈ ತರ ಮಾಡ್ಕೊಳ್ಳಿ. ಅದು ಮಾಡಿದ್ರೆ ಏನಾಗ್ತದೆ, ಸೊ ಸ್ವಲ್ಪ ಈ ಕೋಲ್ಡ್ ಕಾಫ್ ಅನ್ನೋದು ಬೇಗ ಗುಣ ಆಗತ್ತೆ, ಅತಿ ಬೇಗ ಆಯ್ತು. ವೇಗವಂತವಾಗಿ. ಓಕೆ, ಸೊ ಈ ಜ್ವರ ಇರುವಾಗ ಏನ್ ಮಾಡ್ಬೇಕಂದ್ರೆ ಅದು ಮಾಡಬಾರ್ದು, ಅದು ಉಷ್ಣ ಮತ್ತೆ ಜಾಸ್ತಿ ಮಾಡುತ್ತೆ ಲಿಂಗಮುದ್ರ. ಓಕೆ, ಅದು ಮಾಡಕ್ ಹೋಗ್ಬೇಡಿ. ಸೊ ಅವಾಗ ಸೂರ್ಯ ಮುದ್ರಾ ಸ್ವಲ್ಪ ಕೆಲಸ ಆಗುತ್ತೆ, ಈ ತಂಪುವನ್ನೆಲ್ಲ ತೆಗೆದಾಗ್ತದೆ ನೋಡಿ, ಈ ತರ ಇರ್ತದೆ ಸೂರ್ಯ ಮುದ್ರಾ, ಇದು ಮಾತ್ರ ಮಾಡ್ಬೇಕಾಗತ್ತೆ, ಲಿಂಗಮುದ್ರಾ ಮಾಡಕ್ ಹೋಗ್ಬೇಡಿ. ಓಕೆ, ಲಿಂಗಮುದ್ರಾ ಮಾಡಿದ್ರೆ ಉಷ್ಣ ಜಾಸ್ತಿ ಆಗುತ್ತೆ, ಸೂರ್ಯ ಮುದ್ರಾ ಇದಕ್ಕೆ ಸ್ವಲ್ಪ ನಿಮಗೆ ಕೆಲಸ ಮಾಡುತ್ತೆ ಖಂಡಿತವಾಗಿ. ಓಕೆ, ಸೂರ್ಯ ಆಮೇಲೆ ಮುದ್ರಾ ಆದ ನಂತರ ಮಿಕ್ಕಿದೇನಂದ್ರೆ ಈ ಅರಿಶಿನ ಪೌಡ್ರು ನೋಡಿ, ಚೆನ್ನಾಗಿ ನೀರು ಬಯಸಿ ಅದರಲ್ಲಿ ಅರಿಶಿನ ಪೌಡರ್ ಹಾಕೊಳ್ಳಿ, ಸ್ವಲ್ಪ ನೀರು ಚೆನ್ನಾಗಿ ಬಯಸುವಾಗ ಅವಾಗ ಅರಿಶಿನ ಪೌಡರ್ ಸ್ವಲ್ಪ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಇನ್ನೊಂದು 2-5 ನಿಮಿಷ ಬಯಸಿದ ಮೇಲೆ ಅದು ನೀವು ಒಂದು ಕಷಾಯ ತರ ಸೇವನೆ ಮಾಡಬೇಕು. ಅದರಲ್ಲಿ ಸ್ವಲ್ಪ ಬೆಲ್ಲ, ತಾಟಿ ಬೆಲ್ಲ ಓಕೆ. ಈ ತರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದು ಕುಡಿದ್ರೆ ವೇಗವಂತವಾಗಿ ಅಂದ್ರೆ ಈ ವೈರಲ್ ಎಫೆಕ್ಟ್ಸು, ವೈರಲ್ ಇನ್ಫೆಕ್ಷನ್ಸು ಎಲ್ಲದಕ್ಕೂ ಅತಿ ಶೀಘ್ರವಾಗಿ ಕೆಲಸ ಮಾಡುತ್ತೆ ಇದು. ಏನಿಲ್ಲ, ಒಂದು ಬಿಸಿ ನೀರು, ಆ ಬಿಸಿ ನೀರು ಬಿಸಿ ಮಾಡ್ತಾ ಇರುವಾಗ ಸ್ವಲ್ಪ ಒಂದು ಒಂದು ಸ್ಪೂನ್ ಅಂತ ಈ ಅರಿಶಿನ ಪೌಡರ್ ಆ್ಯಡ್ ಮಾಡ್ಕೊಳ್ಳೋದು. ಓಕೆ. ಅರಿಶಿನ ಪೌಡರ್ ಅಷ್ಟೇ, ನಾವು ನೈಸರ್ಗಿಕವಾಗಿ ಸಿಗುವಂತ ಅರಿಶಿನ ಪೌಡರ್ ತಗೋಬೇಕಾಗತ್ತೆ. ನಾರ್ಮಲ್ ಹೌದು. ಸೂಪರ್ ಮಾರ್ಕೆಟ್ ಅಲ್ಲಿ ಈಗಾಗಲೇ ಏನ್ ಮಾಡ್ತಾ ಇದಾರೆ ಅಂದ್ರೆ ಅದು ಕಲರ್ ಆ್ಯಡ್ ಮಾಡೋದು ಇದೆಲ್ಲ ಮಾಡ್ತಾ ಇದಾರೆ, ಅದು ಕರೆಕ್ಟ್, ಅದು ಒಳ್ಳೆ ಕೆಲಸ ಮಾಡಲ್ಲ ನಿಮಗೆ. ಓಕೆ, ಈ ತರ ಮಾಡ್ಕೊಂಡ್ರೆ ಓಕೆ. ಇದು ಒಂದು ಅತ್ಯುತ್ತಮ ಫಲಿತ ಕೊಡ್ತದೆ ನಿಮಗೆ, ಬೇಗ ಅತಿ ವೇಗವಂತವಾಗಿ ರಿಸಲ್ಟ್ಸ್ ಬರುತ್ತೆ ನಿಮಗೆ ಅರಿಶಿನ ಈ ಪೌಡರ್ ಇಂದ. ಥರದ್ದು ಎಷ್ಟು ಎಷ್ಟು ವರ್ಷದ ಮಕ್ಕಳಿಗೆ ಕೊಡ್ಬೋದು? ಅಂದ್ರೆ ಅಂದರೆ ಏನಿಲ್ಲ, 2 ವರ್ಷ, 5 ವರ್ಷ, ಹತ್ತು ಪರವಾಗಿಲ್ಲ ವರ್ಷ ನಡೀತದೆ, ಅಂದ್ರೆ ಒಂದು ಸ್ವಲ್ಪ ಹಾಕಿ ಅಷ್ಟೇ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿ ಅಂತ ಅವ್ರಿಗೆ. ಓಕೆ ಓಕೆ, ಓಕೆ ಓಕೆ ಮತ್ತೆ ಆಮೇಲೆ ನಿಮಗೆ ಹೋಮಿಯೋಪತಿಯಲ್ಲಿ ಮೆಡಿಸಿನ್ ಸಿಗತ್ತೆ, ಹೋಮಿಯೋಪತಿನೂ ನೀವು ಆದಷ್ಟು ನಿಮಗೆ ಹತ್ರ ಇದ್ರೆ ಹೋಮಿಯೋಪತಿಗೆ ತೋರಿಸಿ, ಅಲೋಪತಿಗೆ ಹೋಗ್ಬಿಡ್ಕೋಬೇಡಿ. ಯಾವುದೇ ಓಕೆ. ಜ್ವರ, ನೆಗಡಿ, ಕೆಮ್ಮು ಇದೆಲ್ಲ ಯಾವುದೇ ಇದ್ರೂ ಹೋಮಿಯೋಪತಿ ಇಸ್ ದ ಬೆಸ್ಟ್.
ಓಕೆ ಗುರುಗಳೇ, ಥ್ಯಾಂಕ್ ಯು ಥ್ಯಾಂಕ್ ಯು. ಯಾವಾಗಲೂ ಅಲ್ಲೋಪತಿಗೆ ಹೋಗ್ಬೋಡಿ, ಅಲ್ಲೋಪತಿಗೆ ಟಚ್ ಮಾಡ್ಕೋಬೇಡಿ. ಓಕೆ ಗುರುಗಳೇ, ರೈಟ್, ಧನ್ಯವಾದ, ಥ್ಯಾಂಕ್ ಯು. ಧನ್ಯವಾದ. ಜಯಂತಿ ಅವರೇ ಮಾತಾಡಿ, ಜಯಂತಿ ಅವರು. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ ಬಾ. ಸರ್, ಇವತ್ತು ನೇತ್ರಾ ಮೇಡಮ್ ಅವರು 18 ಪ್ರಿನ್ಸಿಪಲ್ ಬಗ್ಗೆ ಹೇಳಿದ್ರಲ್ಲ, ತುಂಬಾ ತುಂಬಾ ಚೆನ್ನಾಗಿತ್ತು. ಹೌದೌದು, ಅದನ್ನ ನಾವು ನಿತ್ಯ ನಾವು ಅಳವಡಿಸ್ಕೊಳ್ಬೇಕು ಅದನ್ನ ನಿತ್ಯ. ಖಂಡಿತವಾಗಿ. ಖಂಡಿತವಾಗ್ಲು. ಮತ್ತೆ ನೀವು ಮುದ್ರೆಗಳನ್ನು ಚೆನ್ನಾಗಿ ಹೇಳಿಕೊಟ್ರಿ ನೀವು. ಮತ್ತೆ ನಾವು ಎಷ್ಟು ಧ್ಯಾನ ಮಾಡ್ತೀವಿ ಅದರಿಂದ ನಮ್ಗೆ ಜ್ಞಾನ ಸಿಗತ್ತೆ. ಹೌದು, ಧ್ಯಾನ ಮಾಡೋದ್ರಿಂದ ಜ್ಞಾನ ಸಿಗತ್ತೆ, ನಾವು ಜ್ಞಾನಿಗಳಾಗ್ಬೇಕು. ಅದೇ ಕನಕದಾಸರು ಹೇಳಿದ್ರಲ್ಲ, ಸತ್ಯವಂತರ ಸಂಘವಿರಲು ಚಿಂತೆಯಾತಕೆ, ನಿತ್ಯ ಜ್ಞಾನಿಯಾದ ಮೇಲೆ ತೀರ್ಥಯಾತಕೆ ಅಂತ ಹೇಳಿದ್ರು. ಅದಕ್ಕೆ ನಾವು ನಿತ್ಯ ಜ್ಞಾನಿಗಳಾಗ್ಬೇಕು. ದೇವಾಲಯಕ್ಕೆ ಹೋಗ್ಬೇಕು ಅಂತ ನೀವು ಹೇಳಿದ್ರಿ, ನಿಜ ಹೋಗ್ಬೇಕು. ಅದರಿಂದ ನಮ್ಗೆ ಪಾಸಿಟಿವ್ ಎನರ್ಜಿ ಸಿಗತ್ತೆ. ದೇವಾಲಯ ಅಂದ್ರೆ ಮತ್ತೆ ಮತ್ತೆ ಏನ್ ಹೇಳಿದ್ರು, ನಾವು ಕೂಡ ದೇವರುಗಳು ಅಂತ. ನಿಜ. ಹಾಗೆಂದ್ರೆ ದೇವರ ಸಮಾನ ಗುಣಗಳನ್ನ ಬೆಳೆಸ್ಕೊಂಡಾಗ ಮಾತ್ರ ನಾವು ದೇವರುಗಳಾಗ್ತೀವಿ. ದೇವರಲ್ಲಿ ಇರ್ತಕ್ಕಂತಹ ಗುಣಗಳನ್ನ ಅವರು ಎಲ್ಲಾ ಹರ್ಷಡ್ವರ್ಗರಗಳು ಅವು ಯಾವು ಅವರಲ್ಲಿ ಇರೋದಿಲ್ಲ. ನಮ್ಮಲ್ಲೂ ಕೂಡ ಅಂತ ಗುಣಗಳನ್ನ ನಾವು ಬೆಳೆಸ್ಕೊಳ್ಬೇಕು. ಅಂತ ಗುಣ ನಾವು ಶೂನ್ಯವಾಗಿರ್ಬೇಕು, ಯಾವುದೇ ರೀತಿಯ ನಿರಾಕಾರ ಸ್ವರೂಪದಲ್ಲಿ ಇತ್ತುಕೊಂಡು ಶೂನ್ಯ ಗುಣಗಳನ್ನ ನಮ್ಮಲ್ಲಿ ಇರಬೇಕು. ಅಂದ್ರೆ ಯಾರ ಎಲ್ಲರ ಜೊತೆಗೂ ನಾವು ಪ್ರೀತಿಯಿಂದ ವ್ಯವಹರಿಸ್ಬೇಕು, ಯಾರ ಜೊತೆನು ದ್ವೇಷ ಬೆಳೆಸ್ಕೊಳ್ಬಾರ್ದು. ಹೊಟ್ಟೆ ಕಿಚ್ಚು, ಮತ್ಸರ ಇಂಥ ಗುಣಗಳ ನಮ್ಮಲ್ಲಿ ಇದ್ದಾಗ ನಾವು ಮನುಷ್ಯರೆಲ್ಲ ರಾಕ್ಷಸರಾಗ್ತೀವಿ. ಹೌದು. ಅದ್ಯಾವ ಗುಣಗಳ ಇಲ್ಲದಿದ್ರೆ ನಾವು ದೇವರುಗಳಾಗ್ತೀವಿ ಅಂತ. ನಿಜ. ಅದು ನಾವು ದೇವರುಗಳಾಗಿ ಎಲ್ರಿಗೂ ಮಾದರಿಯಾಗಿ ಇರ್ಬೇಕು ಅಂತ 18 ಸೂತ್ರಗಳನ್ನ ನಾವು ಬೆಳೆಸ್ಕೊಂಡು ಎಲ್ಲರಿಗೂ ಮಾದರಿಯಾಗಿ ಮತ್ತೆ ಇದನ್ನ ನಾವು ಪ್ರಸಾರ ಮಾಡ್ಬೇಕು ಅಂತ ಹೇಳಿದ್ರು ಮೇಡಮ್ ಅವ್ರು. ನಿಜ, ಎಲ್ರಿಗೂ ನಾವು ಪ್ರಚಾರ ಮತ್ತು ಪ್ರಸಾರ ಎರಡನ್ನೂ ಮಾಡ್ಬೇಕು ನಾವು. ಕರೆಕ್ಟ್. ಇದರಿಂದ ಇದು ಒಂದು ಸಂಸ್ಥೆ ಏನ್ ಕೆಲಸ ಮಾಡ್ತಿದೆ, PSS ಅಮ್ಮ ಮತ್ತ ಮಹಾವತಾರ ಫೌಂಡೇಶನ್, ನೀವೇನ್ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ರಿ. ಮತ್ತೆ ಏನಂತಂದ್ರೆ ಕೆಲವೊಬ್ರು ಕೆಲವೊಂದು ಸಂಸ್ಥೆಗಳು ಏನ್ ಮಾಡ್ತಾ ಇದ್ದಾವೆ, ಯೋಗ ಮತ್ತು ಮೆಡಿಟೇಷನ್ ಮಾಡ್ತೀವಿ ಅಂತ ದುಡ್ಡನ್ನ ಏನು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಜನರಿಗೆ ಹೌದು ಮೈಂಡ್ ಹೌದು. ಅಲ್ಲಿ. ಆದ್ರೆ ನಿಮ್ ತುಂಬಾ ಯಾವುದೇ ಯಾವುದೇ ಫಲಾಪೇಕ್ಷೆ ಇಲ್ದೇನೆ ನೀವು ತುಂಬಾ ಜನರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಜ್ಞಾನ ಕೊಡ್ತಾ ಇದ್ದೀರಾ, ಮತ್ತೆ ಶಾರೀರಿಕವಾಗಿ ಮಾನಸಿಕವಾಗಿ ಅವರನ್ನ ಸದೃಢ ಮಾಡ್ತಾ ಇದ್ದೀರಿ ನೀವು. ಹೌದು ಹೌದು, ಖಂಡಿತವಾಗಿ ಪ್ರತಿಯೊಬ್ಬರು ಇದು ಇದು ಹಾ ಲಾಭ ಹೆಚ್ಚಾಗಿ ಪಡೆಯೋಕೆ ಅವಕಾಶ ಇದೆ ಇಲ್ಲಿ. ಯಾಕಂದ್ರೆ ನಾವು ಜ್ಞಾನ ಅನ್ನೋದು ಪ್ರತಿಯೊಂದು ಜ್ಞಾನನು ವಿಪುಲವಾಗಿ ಹೇಳ್ತೀವಿ, ವಿವರವಾಗಿ ಹೇಳ್ತೀವಿ, ಯಾವುದು ಸಂಕ್ಷಿಪ್ತವಾಗಿ ಹೇಳಿ ಮತ್ತೆ ಇನ್ನೊಂದು ಕಡೆ ಬನ್ನಿ ನಾವು ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ, ನಮ್ಗೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಿಜ ಸರ್, ನಿಜ ಸರ್, ಅದೆಲ್ಲ ನಿಜ ನಾವು ಸರ್. ಹೇಳಲ್ಲ, ನಾವು ಹೇಳೋದು ಪೂರ್ತಿ ಜ್ಞಾನ ಹೇಳ್ತೀವಿ ನಿಮಗೆ. ಈಗ ಮುದ್ರಾ ಅನ್ನೋದು ಯಾವ ತರ ಕೆಲಸ ಮಾಡುತ್ತೆ, ಓಕೆ, ಅದ್ರ ಬಗ್ಗೆ ಹೌದು ಪೂರ್ತಿ ನಿಮಗೆ ಮುದ್ರಾ ಬಗ್ಗೆ ಪೂರ್ತಿ ಜ್ಞಾನ ಇದ್ರೆ ನೀವು ಮುದ್ರಾ ಅನ್ನೋದು ಪಾಲಿಸ್ತೀರಿ. ಇಲ್ಲ ಅಂದ್ರೆ ಮುದ್ರಾ ಏನಪ್ಪಾ, ಅದು ಮುದ್ರಾ ಯಾಕೆ ಮಾಡ್ಬೇಕು ಬಿಡಿ ಅಂತ ಬಿಟ್ಬಿಡಿ ಹೌದು ವಾ, ಹೌದು ಸರ್, ಆ ತರ. ಹೌದು ಸರ್. ಸೊ ಇದೆಲ್ಲ ಪ್ರತಿಯೊಂದನ್ನು ವಿವರವಾಗಿ ಹೇಳ್ತಾ ಇದ್ರೆ ಅವಾಗ ಮನುಷ್ಯನಿಗೆ ಅದು ಒಳಗಡೆ ಕೂತ್ಕೊಂತದೆ. ಒಂದ್ಸರಿ ಕೂತ್ಕೊಂಡ ಹೌದು ತಕ್ಷಣ ಅದು ಇನ್ನು ಆಚೆ ಕಡೆ ಹೋಗಲ್ಲ, ಯಾವಾಗ್ಲೂ ಹೋಗಲ್ಲ. ಹೌದು ಸರ್, ಹೌದು ಸರ್. ಅದೇ ಆಮೇಲೆ ಸ್ವ ಅಧ್ಯಾಯ ಮಾಡ್ಲಿಕ್ಕೆ ಪುಸ್ತಕಗಳನ್ನ ನಾವು ಓದ್ಬೇಕು, ಅದು ಆಧ್ಯಾತ್ಮಿಕ ಹೌದು ಪುಸ್ತಕಗಳನ್ನ ನಾವು ಓದ್ಬೇಕು ಅಂತ. ಸರ್, ನನ್ಗೆ ಆ ಆಧ್ಯಾತ್ಮಿಕ ಪುಸ್ತಕಗಳು ನನ್ಗೆ ಬೇಕಾಗಿದ್ದಾವೆ ಹೌದೌದು. ಸ್ವ ಅಧ್ಯಾಯ ಮಾಡ್ಲಿಕ್ಕೆ. ಅದು ಏನ್ ಮಾಡ್ಬೇಕಮ್ಮ, ನಿಮ್ಗೆ ಲಿಸ್ಟ್ ಬೇಕಂದ್ರೆ ಸಿಗತ್ತೆ. ಒಂದು ಎರಡನೇದು ಹೌದು ಏನಂದ್ರೆ ನಮ್ಮ ಸಂಸ್ಥೆದಲ್ಲಿ ಮಾತಾರ್ ಫೌಂಡೇಶನ್ ಅಲ್ಲಿ ಎಷ್ಟೋ ಪುಸ್ತಕಗಳಿದೆ. ನಮ್ದು ಲೈಬ್ರರಿನ ದೊಡ್ಡ ಲೈಬ್ರರಿ ಇದೆ, ಒಂದು 4,000 ಪುಸ್ತಕಗಳಿದೆ ನಮ್ಮ ಸರ್. ಕೇಂದ್ರದಲ್ಲಿ, ವೈಟ್ ಫೀಲ್ಡ್ ಇರೋ ಕೇಂದ್ರ ಮಾತಾರ್ ಫೌಂಡೇಶನ್. ಅಲ್ಲಿ ಅತಿ ಹೆಚ್ಚು ಈ ಸ್ವಾಧ್ಯಾಯ ನಡೀತಾ ಇರ್ತದೆ ಯಾವಾಗ್ಲೂ. ಹಾ ಸರ್, ಯಾವಾಗ್ಲೂ ಅದಕ್ಕೆ ಸ್ವಾಧ್ಯಾಯ, ಸ್ವಾಧ್ಯಾಯಕ್ಕೆ ಯಾವಾಗ್ಲೂ ರೆಡಿ ಇರ್ತೀವಿ ನಾವು. ಓಕೆ, ಯಾರಾದರೂ ಬಂದ್ರೆ ಸ್ವಾಧ್ಯಾಯ ಮಾಡ್ಕೊಳ್ಳೋಕೆ ಯಾವಾಗ್ಲೂ ಓಪನ್ ಇರ್ತದೆ ಸೆಂಟರು. ಸೊ ನೀವು ಆರಾಮಾಗಿ ಅಲ್ಲಿ ಕೂತ್ಕೊಂಡು ಹೆಚ್ಚು ಸ್ವಾಧ್ಯಾಯ ನೀವು ಅಲ್ಲಿ ಅಳವಡಿಸ್ಕೋಬಹುದು. ಸೊ ಅದೇ ಮಾಡ್ಬೋದು. ನನ್ಗೆ ಲಿಸ್ಟು ಬೇಕು, ಪುಸ್ತಕಗಳು ಬೇಕು. ನಾನು ಯಾಕಂದ್ರೆ ನಾನು ಇರೋದು ಧಾರವಾಡದಲ್ಲಿ ಸರ್. ನನಗೆ ಅದಕ್ಕೆ ಅಲ್ಲಿ ಪುಸ್ತಕಗಳನ್ನ ಧಾರವಾಡದಲ್ಲಿ ಯಾವ. ಇರುವಾಗ ಧಾರವಾಡದಲ್ಲೇ ಕೇಂದ್ರಕ್ಕೆ ಹೋಗಿ ಒಂದ್ಸರಿ, ಅಲ್ಲಿ ಸಿಗತ್ತೆ ನಿಮ್ಗೆ. ಓಕೆ ಸರ್, ಓಕೆ ಸರ್, ತುಂಬಾ ಓಕೆ. ತುಂಬಾ ಧನ್ಯವಾದ. ಇನ್ನೊಂದು ಏನಂದ್ರೆ ನಾವು ದೇವರುಗಳು ಆಗ್ಬೇಕು ಅಂತ ಹೇಳಿಲ್ಲಮ್ಮ. ಅಂದ್ರೆ ನಾವು ಒಂದು ಏನಂದ್ರೆ ಈ ಮಾಯಾ ಪ್ರಪಂಚ ಮತ್ತೆ ಈ ಮಾಯಾ ಮಾಯಾಜಾಲ ಅಂತ ಮನಸ್ಸಿದೆಯಲ್ಲ,
ಈ ಮಾಯೊಳಗೆ ಮಾಯಾಜಾಲ ಬದುಕ್ತಾ ಇದೀವಿ ಸರ್, ನಾವು ಮಾಯೊಳಗೆ ಅದೇ ಬದುಕ್ತಾ ಇದೀವಿ ನಾವು ಅದೇ ಅದೇ ಈ ಅಲ್ಲ ಮಾಯೊಳಗೆ ಬಿಟ್ಟಾಗ ನಾವು ಕೇಳಿ ಅಂತ ಕೇಳಿ. ಒಂದು ಓಕೆ ಓಕೆ ಕೇಳಿ ಒಂದು ನಿಮಿಷ ನಿಮಿಷ. ಈಗ ನಾವು ದೇವ್ರುಗಳು ಆಗ್ಬೇಕಂತ ನಾವು ಅನ್ಕೊಂತ ಇರ್ತೀವಿ, ದೇವ್ರುಗಳು ಆಗ್ಬೇಕು ಆಗ್ಬೇಕು. ನಾನು ಏನ್ ಹೇಳ್ತೇನೆ, ಈಗಾಗಲೇ ನಾವು ದೇವ್ರುಗಳೇ, ಆದ್ರೆ ಅದ್ರ ಮೇಲೆ ಒಂದು ಮಾಯಾ ಅನ್ನೋದು ಒಂದು ಕಪ್ಕೊಂಡಿದೆ. ಯಾವ ತರ ಅಂದ್ರೆ, ಈ ಮನಸ್ಸಿದೆಲ್ಲ, ಈ ಮನಸ್ಸು ಗೊಂದಲ ಆಗಿ ಮನಸ್ಸು ಮಾಲಿನ್ಯವಾಗಿದೆ. ಈ ಮನಸ್ಸು ಮಾಲಿನ್ಯ ಆಗಿದಕ್ಕೋಸ್ಕರ ನಾವು ಆ ದೇವ್ರ ಅಂತ ಒಳಗಡೆ ಇದ್ದಾರೆ, ಆಲ್ರೆಡಿ ಇದ್ದಾರೆ, ಏನ್ ತೊಂದರೆ ಇಲ್ಲ. ನಾವು ದೇವ್ರ ಎಲ್ಲೋ ಎಲ್ಲೋ ಹೋಗಿ ಹುಡುಕ್ತಾ ಇರ್ತೀವಿ, ಅದೆಲ್ಲ ಬೇಕಾಗಿಲ್ಲ. ನಮ್ಮ ಒಳಗಡೆ ದೇವ್ರಿದ್ದಾರೆ, ಅದೇ ಆತ್ಮವೇ ದೇವರು, ದೇಹವೇ ದೇವಾಲಯ ಅಂತ ನಮ್ ಗೊತ್ತು. ಈ ತರ ಹೌದು ಇದ್ದಾಗ ಅಲ್ಲಿ ಒಳಗಡೆ ಅಂತ ದೇವ್ರ ಮೇಲೆ ಈ ಮನಸ್ಸು ಅಂತ ಮಾಯ ಪೂರ್ತಿ ಕಪ್ಕೊಂಡಿದೆ, ಪೂರ್ತಿ ಕ್ಲೋಸ್ ಆಗಿದೆ. ಆ ಎಸ್ ಮಾಯದಲ್ಲಿ, ಆ ಮನಸ್ಸಲ್ಲಿ ಏನಿದೆ ಅಂದ್ರೆ ಎಲ್ಲ ಮಾಯಾಜಾಲ, ಅಂದ್ರೆ ಒಂಥರ ಈ ಅರಿಷಡ್ ವರ್ಗಲ್ ಪೂರ್ತಿ ಅದರೊಳಗಡೆ ತುಂಬಿಕೊಂಡಿದೆ. ಈಗ ಅದು ಹೌದು ಸರಿಪಡಿಸ್ಕೊಂಡ್ರೆ, ಅದು ಸ್ವಲ್ಪ ಸ್ವಚ್ಛಗೊಳಿಸ್ಕೊಂಡ್ರೆ ಏನಾಗ್ತದೆ, ನಾವು ಪೂರ್ತಿ ಏನಾಗ್ತದೆ, ಎಲ್ಲಾ ಗುಣಗಳು ಹೇಳ್ಬೇಕಂದ್ರೆ ಎಲ್ಲಾ ಗುಣಗಳು ದಾಟಿ ಬರಬೇಕಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಹೌದು ಗುಣಗಳು ಸಾಧಿಸ್ಬೇಕಂತ ಏನಿಲ್ಲ. ಸಾಧಿಸ್ಬೇಕು ಹೌದು ಅಂದ್ರೆ ಏನು, ನಾವು ಯುಗೋ ಅಂತಂದ್ರೆ ಒಂದು ನಾವು ಏನದು ಮಾಚರ್ಯ ಇರ್ಬೋದು, ಮದ ಇರ್ಬೋದು ಅಲ್ವಾ, ಮಾಚರ್ಯ ಮದ ಹೌದು ಅಸೂಯ, ಅದನ್ನು ಜಯಿಸ್ಬೇಕು. ಜಯಿಸಬೇಕಲ್ಲ, ಅದು ಜೀರೋ ಮಾಡ ಶೂನ್ಯ ಮಾಡ್ಕೋಬೇಕು. ಹೌದು ಹೌದು ಸರ್ ಜಯಿಸ್ಬೇಕಂದ್ರೆ ಎಷ್ಟು ಜಯಿಸ್ತೀರಿ ಅಲ್ಲಿ, ಯಾರನ್ನ ಜಯಿಸಕಾಗತ್ತೆ ಈ ಕಾಲದಲ್ಲಿ? ಸಾಧ್ಯ ಇಲ್ಲ ಹಾ, ಹೌದು ಜಯಿಸೋದು ಏನಿಲ್ಲ. ಅದನ್ನು ಸ್ವಲ್ಪ ನಾವು ಸಮತೋಲನ ಮಾಡ್ಕೊಂತ ಇರಬೇಕು ಈ ಜೀವನ ಇರೋವರೆಗೂ. ಅಂದ್ರೆ ನಾವು ಈ ಫಿಸಿಕಲ್ ವರ್ಲ್ಡ್ ಅಲ್ಲಿ ನಾವು ಬದುಕಬೇಕಲ್ಲ, ಈ ಹೌದು ಪ್ರಪಂಚಿಕ ಸರ್ ಪಾಂಚಭೌತಿಕ ದೇಹದಲ್ಲಿ ಬದುಕಬೇಕಂದ್ರೆ ಸ್ವಲ್ಪ ಅದು ಸಮತೋಲ್ಯವಾಗಿ ಇಟ್ಕೋಬೇಕು. ಜೀರೋ ಮಾಡ್ಕೊಂಡು ನಾವು ಬದುಕಾಗಲ್ಲ. ಆಗುದಿಲ್ಲ ಸರ್ ನಾವು ಪೂರ್ತಿ ಆಧ್ಯಾತ್ಮಿಕ ಹೌದು ಆಧ್ಯಾತ್ಮಿಕ ಚಿತ್ತದಲ್ಲಿ ಇದ್ದು ನಾವೆಲ್ಲೋ ಒಂದು ಆಶ್ರಮದಲ್ಲಿ ಕೂತ್ಕೊಂಡ್ರೆ ನಾವು ಏನು ತೊಂದರೆ ಇಲ್ಲ. ಬಟ್ ಆಚೆ ಕಡೆ ಇದ್ದ ಹಾ ಈ ಮನಸ್ಸಿನ ಈ ಮಧ್ಯದಲ್ಲಿ ನಾವು ಬದುಕುವಾಗ ಸ್ವಲ್ಪ ಸಮತೋಲನದಿಂದ ಇಟ್ಕೋಬೇಕು. ಯಾವ್ದು ಹೆಚ್ಚು ಮಾಡ್ಕೋಬೇಕು, ಯಾವ್ದು ಕಡಿಮೆ ಮಾಡ್ಬೇಕು, ಲಿಮಿಟ್ ಮಾಡ್ಕೊಂತ ಇರ್ಬೇಕು. ಯಾವುದೇ ಎಸ್ ಉದ್ದಕ್ಕೂ ಎಸ್ ಅಂಟ್ಕೊಂಡಿರಬಾರ್ದು, ಅಂದ್ರೆ ನಾವು ಕರ್ಮಗಳಿಗೆ ಅಂಟ್ಕೊಂಡಿರಬಾರ್ದು. ಈ ತರ ಜೀವನ ಹೌದು ಮಾಡ್ಕೊಂತ ಹೆಚ್ಚು ಈ ನಮ್ಮ ಆಧ್ಯಾತ್ಮಿಕ ಚಿಂತನೆಗಳು, ಈ ಆಧ್ಯಾತ್ಮಿಕ ಪರಿಕಲ್ಪನೆ, ಜ್ಞಾನ ಹೆಚ್ಚು ತಗೋಂತ, ಶಕ್ತಿ ಹೆಚ್ಚು ಪಡಿತಾ, ಸ್ವಲ್ಪ 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 ಏನಾಗ್ತದೆ, ಸ್ಲೋ ಆಗಿ ನಿಧಾನವಾಗಿ ಈ ಜನ್ಮ ಆಗ್ಬೋದು, ಇನ್ನು 10 ಜನ್ಮ ಆಗ್ಬೋದು, ಇನ್ನೊಂದು 100 ಜನ್ಮ ಆಗ್ಬೋದು. ಕೊನೆಯದಾಗಿ ಹೌದು ಸರ್ ಏನ್ ಪರಿಸ್ಥಿತಿ ಬರ್ತದೆ ಅಂದ್ರೆ, ಯಾವ ಗುಣ, ಎಲ್ಲಾ ಗುಣಗಳು ನಮ್ಗೆ ಶೂನ್ಯವಾಗಿರ್ತದೆ ನಮ್ಮ ಒಳಗಡೆ. ಅವಾಗ ಎಸ್ ಏನಾಗ್ತಿತ್ತು ಅಂದ್ರೆ, ನಾವು ಮೊದಲನೇ ಟೈಮಲ್ಲಿ ಯಾವಾಗ ನಮ್ಮ ಪರಮಾತ್ಮನಿಂದ ಬಿಡುಗಡೆಯಾಗಿ ಬಂದಿರ್ತೀವಲ್ಲ, ಒಂದು ಅಂಶಾತ್ಮ ಅಲ್ವಾ, ಅಂಶಾತ್ಮ ಒಳಗಡೆ ಏನಿರ್ತದೆ ಗೊತ್ತಾ, ಜ್ಞಾನ ಇರಲ್ಲ, ಆದ್ರೆ ಪರಿಶುದ್ಧವಾಗಿರುತ್ತೆ. ಎಸ್ ಅದರಲ್ಲಿ ಮನಸ್ಸು ಜೀರೋ ಇರ್ತದೆ, ಮನಸ್ಸು ಯಾವ್ದು ಇರಲ್ಲ ಆ ಟೈಮಲ್ಲಿ. ಹಾಂ ಆ ಸರ್ ಟೈಮಲ್ಲಿ ಇರೋದು ಓನ್ಲಿ ಪರಿಶುದ್ಧ ಆತ್ಮ ಮಾತ್ರ ಇರ್ತದೆ. ಹೌದು ಸರ್ ಆ ಪರಿಶುದ್ಧ ಆತ್ಮವಾಗಿ ನಾವು ಪರಿಣಿತಿ ಹೊಂದಿರ್ತೀವಿ. ಆ ಈ ಇಷ್ಟು ಜನ್ಮ ನಾವು ಪಡೆದಿದ ಮೇಲೆ ಅದೇ ಪರಿಶುದ್ಧ ಆತ್ಮ ಇವಾಗ್ಲೂ ಕೊನೆಯದಲ್ಲಿ ಇರ್ತದೆ, ಆ ಜೊತೆಗೆ ಹೆಚ್ಚು ಜ್ಞಾನ ಇರುತ್ತೆ. ಅದು ಡಿಫ್ರೆನ್ಸ್. ಎಸ್ ಎಸ್ ಸರ್ ಎಸ್ ಸರ್ ಹೆಚ್ಚು ಹಾಗೆ ಜ್ಞಾನ ತುಂಬಿಕೊಂಡಿರ್ತೀವಿ, ಹೆಚ್ಚು ಹಾಂ ಸರ್ ಜ್ಞಾನಿಯಾಗಿ ಶೂನ್ಯ ಆಗಿರ್ತೀವಿ, ಜೊತೆಗೆ ಹಾಂ ಪರಿಶುದ್ಧ ಆತ್ಮ, ಈ ಎರಡು ಇದ್ರೆ ಅವಾಗ ನಾವು ಪರಲೋಕಕ್ಕೆ ಹೋಗಿ ಮತ್ತೆ ಈ ಲೋಕಕ್ಕೆ ಬರೋದು ಬೇಕಾಗಿಲ್ಲ ಎಸ್ 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 ಹೌದು ಸರ್ ಅಲ್ವಾ. ಹೌದು ಸರ್ ಕರೆಕ್ಟ್ ನಿಜ ಸರ್ ನಿಜ ಈ ತರ ಇದೆ. ಅದೇ ಕಮಲದ ಹೂವಿನ ಹಾಗೆ ನಾವು ಇರ್ಬೇಕು. ಆ ಕೆಸರಲ್ಲಿ ಇದ್ರೂ ಅದು ತನ್ನ ಮೈಗೆ ಏನನ್ನು ಅಂಟಿಸ್ಕೊಂಡಿರೋದಿಲ್ಲ. ಹೌದು, ಹಾ ಶೂನ್ಯ ಆ ತರ ಕರ್ಮದೆಲ್ಲ ಶೂನ್ಯ ಆಗಿರ್ತದೆ. ಜ್ಞಾನ ಹೆಚ್ಚಾಗಿರ್ತದೆ, ಪೂರ್ತಿ ಎಚ್ಚರಿಕ ಅಂದ್ರೆ ಅತಿ ಜಾಗರೂಕತೆ ಜಾಸ್ತಿ ಇರುತ್ತೆ. ಯಾವಾಗ ಅಂದ್ರೆ ಅದೇ ಕೊನೆಯ ಟೈಮಲ್ಲಿ, ಯಾವಾಗ ನಿರ್ಗುಣ ಆಗಿರ್ತೀವೋ, ಹಾ ಸರ್ ನಿರ್ಗುಣ ಜೊತೆಗೆ ಅತ್ಯಂತ ಎಚ್ಚರಿಕೆ ಅಂದ್ರೆ ಅತ್ಯಂತ ಜಾಗರೂಕತೆ, ನಿರ್ಗುಣ ಮತ್ತೆ ಈ ಪರಿಶುದ್ಧ ಆತ್ಮ, ಈ ಮೂರು ಸೇರ್ಕೊಂಡ್ರೆ ನಮ್ಗೆ ಜನ್ಮರಾಹಿತ್ಯ ಸಿಗತ್ತೆ ಅಷ್ಟೇ. ಎಸ್ ಎಸ್ ಸರ್ ಹೌದು ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್. ಅಷ್ಟುವರೆಗೂ ನಮ್ಮ ಜೀವನ ಕೊನಸಾಗಿಸ್ತಾ ಇರ್ಬೇಕಷ್ಟೇ. ಎಸ್ ಎಸ್ ಹೌದು ಸರ್ ಖಂಡಿತ ಖಂಡಿತ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಡನ್. ನಮಸ್ತೆ ಮಾಸ್ಟರ್. ಹಾಂ, ನಮಸ್ತೆ ನಮಸ್ತೆ. ಮಾಸ್ಟರ್ಜಿ ನೀವು PDF ಕಳ್ಸಿಕೊಡ್ತೀರಾ, ಅದರಲ್ಲಿ ಡಿವೈಡ್ ಮಾಡಿರ್ತೀರಾ, ಡಿವೈಡ್ ಮೆಡಿಟೇಷನ್ ಬೇರೆ ನಿಮ್ಮ ಕ್ಲಾಸ್ ಬೇರೆ ಬೇರೆ, ಅದಕ್ಕಿಂತ ಎಲ್ಲಾನ ನನ್ನ ಅಭಿಪ್ರಾಯ ಕತ್ತಿಳ್ಕೊಬೇಡಿ, ಎಲ್ಲ ಒಂದು ಅವತ್ತಿನ ದಿನದ PDF ಪೂರ್ತಿ ಆದ್ರೆ ಒಂದರಲ್ಲೇ ಬಂದ್ರೆ ಚೆನ್ನಾಗಿರುತ್ತೆ. ಮತ್ತೆ ನಾ ಪ್ರಶ್ನೋತ್ತರ ಇದ್ರಲ್ಲಿ ಕವರ್ ಆಗಿರಲ್ಲ, ಈಗ ಎಲ್ಲ ಮಾಸ್ಟರ್ಸ್ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ನೀವು ಅದಕ್ಕಿಂತ ಅದಕ್ಕೆ ಸಂಬಂಧಿಸಿದ ಉತ್ತರ ಕೊಡ್ತಾರೆ, ಅದೇ ಒಂದು ನಮಗೆ ಹೆಚ್ಚಿನ ಜ್ಞಾನ ಆಗುತ್ತೆ. ಸೊ ನಿಮ್ PDF ಅಲ್ಲಿ ಪ್ರಶ್ನೆ ಮತ್ತು ಉತ್ತರ ಕೊಟ್ಟರೆ ಅದನ್ನು ಕವರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ ಅದೇ ಅದೇ ಮಾಸ್ಟರ್ ಜಿ. ಏನಾಗ್ತದಪ್ಪ ನೋಡಿ ಅದೇ ಅಷ್ಟು ಮಾಡಿ PDF ಕರೆಕ್ಟ್. ಜೊತೆ ಮಾಡ್ತಿರಲ್ಲ ಅದು ಪ್ರಶ್ನೆ ಉತ್ತರ. ಇಲ್ಲ ಇಲ್ಲ, ಒಂದ್ ನಿಮಿಷ ಅರ್ಥ ಆಯ್ತು ನಿಮ್ಮ ಉತ್ತರ, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಈಗ ಅದಕ್ಕೆ ಉತ್ತರ ಏನಂದ್ರೆ, ಇಲ್ಲಿ ಸಮಯ ಜಾಸ್ತಿ ಬೇಕು. ಓಕೆ, ಈಗ ನೋಡಿ, ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಮ್ಗೇನಾಗ್ತದೆ, ಪ್ರತಿ ದಿವಸ ನಾವು 5 ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ. ಬೆಳಗ್ಗೆ ತೆಲುಗು, ಇಂಗ್ಲಿಷ್,
ಓಕೆ, ಎರಡೆರಡು ಗಂಟೆ ಮಾಡ್ತೀವಿ. ಮತ್ತೆ ಸಾಯಂಕಾಲ ಏನಿಸ್ತದೆ, ಹಿಂದಿ 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 ಶುರು ಆಗತ್ತೆ, ಅದಾದ್ಮೇಲೆ ಮತ್ತೆ ಇಂಗ್ಲಿಷ್ ಬರುತ್ತೆ, ಅದಾದ್ಮೇಲೆ ಮತ್ತೆ ಕನ್ನಡ ಬರುತ್ತೆ. ಸೊ ಇಷ್ಟೆಲ್ಲ ಮಾಡುವಾಗ ಏನಾಗ್ತದೆ, ಸಮಯ ಜಾಸ್ತಿ ಸಿಗಲ್ಲ ಒಂದು. ಎರಡನೇದು, ವಾಲಂಟಿಯರ್ಸ್ ಆಗಿ ನೀವೇ ತಮ್ಮ ನಮ್ಮ ಗ್ರೂಪಲ್ಲೇ ಈಗಾಗಲೇ ನೆಕ್ಸ್ಟ್ ನಾವು ಅದನ್ನು ಕೇಳಕ್ಕೆ ಪ್ರಯತ್ನ ಮಾಡ್ತೀನಿ, ಯಾರಿಗಾದರೂ ವಾಲಂಟ್ರಿ ಮಾಡುವಂಥ ಅಂದರೆ ಆ ಒಂದು ಅದ ಅವಕಾಶ ಇದೆ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ. ವಾಲಂಟ್ರಿಂಗ್ ಅಂದ್ರೆ ಏನಂದ್ರೆ ನೀವೇ ಎಲ್ಲ ನೋಟ್ ಮಾಡಿಕೊಂಡು ಒಂದು ನೋಟ್ಸ್ ತಯಾರು ಮಾಡಿ ಮತ್ತೆ ಕಲಿಸ್ತಾ ಇರ್ಬೇಕು ನಾವು. ಗೊತ್ತಾಯ್ತಾ? ಸೊ ವಾಲಂಟ್ರಿ ಆಗಿ, ಸೊ ನಮ್ಮಲ್ಲೇ ಮೆಂಬರ್ಸ್ ಇದಾರಲ್ಲ, ನಮ್ಮ ನಮ್ಮ ಟೀಮಲ್ಲೇ ನಮ್ಮ ಮೆಂಬರ್ಸ್ ಮಾಡಬೇಕಾಗತ್ತೆ. ಆಯ್ತಾ? ಅವಾಗ ಏನಾಗ್ತದೆ, ಸೊ ಅದು ಈಸಿ ಆಗತ್ತೆ. ಈಗೆಲ್ಲ ನಿಮ್ಗೆ ಗೊತ್ತು, ಇದು ವಿಡಿಯೋ ಸಿಗತ್ತೆ. ಈಗ ಇನ್ನೊಂದು 2 hours ಅಲ್ಲಿ ವಿಡಿಯೋ ಬಂದ್ಬಿಡ್ತದೆ. ಓಕೆ, ಎರಡೇ ಗಂಟೆಯಲ್ಲಿ ವಿಡಿಯೋ ಬಂದ್ಬಿಡುತ್ತೆ. ಆ ವಿಡಿಯೋ ನೋಡಿಕೊಂಡು ಎಲ್ಲ ಬರ್ಕೊಟ್ಟು ಅದು ಬೇಕಾದ್ರೆ ನೀವು PDF ತರ ಮಾಡಿ ಕಳಿಸ್ಬೋದು, ಸಮಯ ಇದ್ರೆ ಅದೊಂದು ಕೆಲಸ ಮಾಡ್ಬೋದು ಅಲ್ವಾ. ಸೊ ಪ್ರಯತ್ನ ಮುಂದೆ ಮುಂದಿನ ದಿವಸದಲ್ಲಿ ನೋಡೋಣ, ಪ್ರಯತ್ನ ಮಾಡೋಣ. ಯಾರಾದರೂ ಸ್ವಲ್ಪ ಮುಂದೆ ಬಂದ್ರೆ ಖಂಡಿತವಾಗಿ ಮಾಡ್ಬೋದು. ಆಯ್ತು. ಯಾಕೆಂದ್ರೆ ಪ್ರಶ್ನೆ ಮಾಸ್ಟರ್ ಎಲ್ಲ ಪ್ರಶ್ನೆ ಕೇಳ್ತಾರೆ, ತುಂಬಾ ಚೆನ್ನಾಗಿರ್ತದೆ, ಅದಕ್ಕೆ ಉತ್ತರ ನೀವು ಚೆನ್ನಾಗಿ ಕೊಡ್ತೀರಾ, ಒಳ್ಳೆ ಜ್ಞಾನ ಸಿಗುತ್ತೆ ಅಂತ ಕೇಳಿದೆ ಮಾಸ್ಟರ್ಜಿ. ಖಂಡಿತ ನಮಸ್ತೆ. ಖಂಡಿತ ಖಂಡಿತ. ಓಕೆ, ನಮಸ್ತೆ. ನಮಸ್ತೆ. ಹಾ ದೀಪಮ್ಮ ಹೇಳಿ. ದೀಪ ಹಾಂ, ನಮಸ್ತೆ ಗುರುಜಿ. ಹಾ ಮಾತಾಡಿ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಗುರುಜಿ, ಏನು ಅಂತ. ಈಗ ನಾನು ಆಕ್ಚುಲಿ ಇದು ಆನಾಪಾನಸತಿ ಧ್ಯಾನಕ್ಕೆ ಬಂದು ಈಗ ಒಂದು ತಿಂಗಳ ಮೇಲೆ 2 ದಿವಸ ಆಯ್ತು ಗುರುಜಿ. 21 ದಿವಸ ಅದು, ಮತ್ತೆ ಇದು 365 ದಿವಸದಲ್ಲಿ ಸೇರಿ 1 ತಿಂಗಳು 2 ದಿವಸ ಆಯ್ತು. ನಾನು ಅಧ್ಯಾತ್ಮ ಅಂದ್ರೆ ಏನು ಅನ್ಕೊಂಡಿದೀನಿ ಅಂತಂದ್ರೆ, ಆದ್ಯ ಆತ್ಮ, ನಾವು ಫಸ್ಟ್ ಇಂಪಾರ್ಟೆನ್ಸ್ ನಮ್ಮ ಆತ್ಮಕ್ಕೆ ಕೊಡ್ಬೇಕು ಅಂತ ನಾನು ಅನ್ಕೊಂಡಿದೀನಿ. ಕರೆಕ್ಟ್. ಆಕ್ಚುಲಿ ನಾವು ಬಾಹ್ಯ ಸೌಂದರ್ಯನ ನಾವ್ ಯಾರ ಹತ್ರ ಆದ್ರೂ ಮಾಡಿಸ್ಕೋಬಹುದು, ಹೇಗಾದ್ರೂ ಮಾಡಿಸ್ಕೋಬಹುದು. ನಮ್ಮ ಆಂತರಿಕ ಬ್ಯೂಟಿನ ನಾವೇ ಮಾಡ್ಕೋಬೇಕಾಗುತ್ತೆ, ಅಲ್ಲಿ ಯಾರು ಬಂದ್ ಮಾಡಲ್ಲ, ನಾವೇ ಮಾಡ್ಕೋಬೇಕು. ಆ ಆಂತರಿಕ ಬ್ಯೂಟಿನೇ ಧ್ಯಾನ ಅಂತ ನಾನು ಅನ್ಕೊಂಡಿದೀನಿ ಗುರುಜಿ. ಖಂಡಿತ. ಮತ್ತೆ ನಾನು ಈಗ 1 ತಿಂಗಳು 2 ದಿವಸದಿಂದ ಮೆಡಿಟೇಷನ್ ಮಾಡ್ತಾ ಇದ್ದೀನಲ್ಲ, ನನ್ನಲ್ಲಿ ಒಂದ್ ಯಾವ್ದೋ ಒಂದು ಬನಾನಾ ಸ್ಟೆಮ್ ಬರ್ತಾ ಬರ್ತಾ ದಪ್ಪ ಆಗ್ತಾ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ ಗುರುಜಿ. ಹೇಗೆ ಸ್ಟೆಮ್ ಇದು ಬನಾನಾ ಸ್ಟೆಮ್ ದಪ್ಪ ದಪ್ಪ ಆಗ್ತಾ ಇರುತ್ತಲ್ಲ, ಹಾಗೆ ನಾನು ಮೆಡಿಟೇಷನ್ ಮಾಡ್ತಾ ಇರೋದ್ರಿಂದ ನನ್ನಲ್ಲಿರೋ ಒಂದು ಬನಾನಾ ಸ್ಟೆಮ್ ಅದು ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಅಂತ ನನ್ಗೆ ಅನಿಸ್ತಾ ಇದೆ ಗುರುಜಿ. ಇದು ನಾನು ಮಾಡ್ತಾ ಇರೋ ಮೆಡಿಟೇಷನ್ ಇಂದ ನನಗಾಗಿರೋ ಒಂದು ಒಂದು ತುಂಬಾ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಾವು ಯಾವಾಗ್ಲೂ ಬಾಹ್ಯ ಸೌಂದರ್ಯಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು, ಆಂತರಿಕ ನಮ್ಮ ಇನ್ನರ್ ಬ್ಯೂಟಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ನಾನು ತಿಳ್ಕೊಂಡಿದೀನಿ. ಆಕ್ಚುಲಿ ಇಲ್ಲಿ ನಂಗೆ ತುಂಬಾ ತುಂಬಾ ಅಂದ್ರೆ ಚೆನ್ನಾಗಿ ಅನ್ಸಿದ್ವು ಅಂದ್ರೆ, ಎಲ್ಲರಲ್ಲೂ ಒಂದು ಇನ್ನರ್ ಬ್ಯೂಟಿ ಇದೆ, ಅದನ್ನ ನೀವು ಕೂಲಂಕುಷವಾಗಿ ನೀವು ನಮ್ಗೆ ಹೇಳ್ಕೊಡ್ತಾ ಇದ್ದೀರಾ ಗುರುಜಿ, ಅದನ್ನ ನಾವು ಕಲಿತಾ ಇದೀವಿ. ಆಕ್ಚುಲಿ ನಂಗೆ ಗೊತ್ತಿರ್ಲಿಲ್ಲ, ನೀವು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದೀರಾ, ನಂಗೆ ತುಂಬಾ ಖುಷಿಯಾಗಿದೆ ಗುರುಜಿ. ಮೆಡಿಟೇಷನ್ ನಾನು ಡೈಲಿ ಮಾಡ್ತಾ ಇದ್ದೀನಿ. ಖಂಡಿತ ಜೈ, ಖಂಡಿತ. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು. ರೈಟ್, ಪುರುಷೋತ್ತಮ ಅವರೇ ಮಾತಾಡ್ತೀರಾ? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಇನ್ನು ಇದು ಲಾಸ್ಟ್ ಪ್ರಶ್ನೆ, ಇದು ಕೊನೆಯದಾಗಿ ಪ್ರಶ್ನೆ, ಇನ್ನು ಮುಕ್ತಾಯ ಮಾಡೋಕ್ಕೆ ಪ್ರಯತ್ನ. ರೈಟ್, ಸೊ ಯಾವುದೇ ಪ್ರಶ್ನೆ ಇದ್ರೆ ಕೇಳಿ, ಇನ್ನೊಂದು ಪ್ರಶ್ನೆ ಸ್ನೇಹಿತರೆ. ಸೊ ಇನ್ನು ಮುಕ್ತಾಯ ಮಾಡೋಣ ನಮ್ಮ ಕಾರ್ಯಕ್ರಮವನ್ನು. ಅನುಭವಗಳು ಅಷ್ಟೇ, ಯಾವುದೇ ಅನುಭವ ಇದ್ರೂ ದಯವಿಟ್ಟು ಹಂಚ್ಕೊಳ್ಳಿ. ಪ್ರತಿದಿನ ನಮ್ಮ ಅನುಭವಗಳು ಹಂಚ್ಕೊಂಡ್ರೆ ಅದು ಇನ್ನೊಬ್ರಿಗೆ ಸಹಾಯ ಆಗತ್ತೆ. ಪ್ರತಿಯೊಬ್ಬರು ಧ್ಯಾನ ಹೆಚ್ಚಾಗಿ ಮಾಡಿ. ಸೊ ಹಗಲು ಟೈಮಲ್ಲಿ ಯಾವಾಗ ಸಮಯ ಸಿಗತ್ತೋ ಹಗಲಲ್ಲಿ ಖಂಡಿತವಾಗಿ ಧ್ಯಾನ ಹೆಚ್ಚು ಮಾಡ್ಕೊತ ಹೋಗಿ. ಒಂದು 10 ನಿಮಿಷ ಆದರೆ 10 ನಿಮಿಷ ಕೂತ್ಕೊಳ್ಳಿ ಸಾಕು. ನಮಗೆ ಒಂದು ಗಂಟೆ ಸಿಗಬೇಕು ಅಂತ ಏನಿಲ್ಲ. 10 ನಿಮಿಷ ಸಿಕ್ಕಿದೆ, ನಾನು 10 ನಿಮಿಷ ಸ್ವಲ್ಪ ಫ್ರೀ ಆಗಿದ್ದೀನಿ ಅಂದರೆ 10 ನಿಮಿಷ ಕೂತ್ಕೊಳ್ಬಿಡಿ ಧ್ಯಾನದಲ್ಲಿ. ಆಮೇಲೆ ಇನ್ನು ಸ್ವಲ್ಪ ಆದಮೇಲೆ ಇನ್ನು ಯಾವಾಗಲೂ ಒಂದು 10 ನಿಮಿಷ, 5 ನಿಮಿಷ ಸಿಕ್ಕಿದೆ, 5 ನಿಮಿಷನ ಕೂತ್ಕೊಳ್ಳಿ ಧ್ಯಾನ. ಏನಿಲ್ಲ, ಕಣ್ಣು ಮುಚ್ಕೊಂಡು ಅಲ್ಲಿ ಕೂತ್ಕೊಳ್ಳೋದು, ಎರಡು ಕೈಗಳು ಕ್ರಾಸ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಆ ಥರ ಮಾಡ್ಕೊತಾ ಹೋಗಿ, ಖಂಡಿತವಾಗಿ ನಿಮಗೆ ಸೊ ಹೆಚ್ಚು ಅತಿ ವೇಗವಂತವಾಗಿ ನಿಮಗೆ ಶಕ್ತಿ ಸಿಗೋದು, ಒಳ್ಳೆಯ ಜ್ಞಾನ ಎಲ್ಲ ಅವಕಾಶ ಇದೆ ನಿಮಗೆ. ರೈಟ್, ಓಕೆ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೂ ನಿಮ್ಗೆ ಎಲ್ಲರಿಗೂ ಮತ್ತೆ ಒಂದ್ಸಲ ಧನ್ಯವಾದ ತಿಳಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ತೆ, ನಮಸ್ತೆ, ನಮಸ್ತೆ.